ಬರೋಣ ಇವರ ಹೇಳ್ಬೇಕ್ರೆ ಕಳೆದ ವಾರ ನಾವು ನೋಡಿದಂಥ ಸಬ್ಜೆಕ್ಟು ಯಾರಿಗೆ ಯಾತನ ಇದೆಯಾ ಏನು ನೋಡಿದ್ರಿ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಮೊದಲನೇ ಲೋಕ ವೆರಿ ಗುಡ್ ಅಂದ್ರೆ ಎಲ್ಲ ಬಂದಿದ್ದೀರಾ ಲಾಸ್ಟ್ ವೀಕ್ ಕ್ಲಾಸು ಅದೇ ಬಂದಿಲ್ಲ ನೀವು ಯಾರು ಬಂದಿಲ್ಲ ಸರ್ ನೀವು ಬಂದಿದ್ದೀರಾ ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಫಸ್ಟ್ ಟೈಮ್ ಅಲ್ವಾ ಸರ್ ನೀವು ಕೇಳಿದ್ರೆ ನೀವು ಓಕೆ ಓಕೆ ಸರಿ ಹಾಗಾದರೆ ಕಳೆದ ವಾರ ನಾವೇನು ನೋಡಿದ್ವಿ ಅಂದರೆ ಲೋಕಗಳ ಬಗ್ಗೆ ಏನು ಮಾಡಿದ್ದೆ ನಾವು ನೋಡಿದ್ದೆ ಅಲ್ವ ಹೆಂಗೆ ಅಂತಂದರೆ ಇವಾಗ ಲೋಕದಲ್ಲಿ ಅನೇಕ ಒಂದು ಲೋಕಗಳಂತಿದೆ ಸ್ಟಾರ್ ವರ್ಲ್ಡು ಬಿ ಬಿ ಸಿ ವರ್ಲ್ಡು ಸ್ಪೋರ್ಟ್ಸ್ ವರ್ಲ್ಡು ಫನ್ ವರ್ಲ್ಡು ಫುಡ್ ವರ್ಲ್ಡ್ ಅಂತ ಇದೇ ನೋಡ್ಬೇಕಾದ್ರೆ ಬೈಬಲ್ ಏನು ಮಾತಾಡ್ತಾರೆ ಅಂದರೆ ಒಂದು ಮೂರು ಲೋಕದ ಬಗ್ಗೆ ಏನು ಮಾಡ್ತಾರೆ ಮಾಡ್ತಾಯಿದ್ರು ಸೊ ಮೂರು ಲೋಕ ಅಂತಂದರೆ ಮೂರು ಯುಗಗಳು ಅಂತ ಏನು ಮಾಡ್ತಾರೆ ಬೈಬಲಲ್ಲಿ ಅದಕ್ಕೆ ಹೆಸರನ್ನು ಕೊಡ್ತಾರೆ ಅಂದ್ರ ಸೊ ಏನಪ್ಪ ಇದು ಮೂರು ಯುಗಗಳು ಅಂತಂದರೆ ಮೊದಲನೇ ಲೋಕ ಎರಡನೇ ಲೋಕ ಮತ್ತು ಮೂರನೇ ಲೋಕ ಅಂತ ಏನು ಮಾಡ್ತಾರೆ ಈ ಥರ ಮೂರು ಲೋಕಗಳ ಬಗ್ಗೆ ಏನು ಮಾಡ್ತಾರೆ ಬೈಬಲ್ನಲ್ಲಿ ಮಾತಾಡೋದುಂಟು ಅಂದ್ರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಮೊದಲನೇ ಲೋಕಕ್ಕೆ ಬೈಬಲ್ನಲ್ಲಿ ಏನಂತ ಹೆಸರು ಕರೀತಾರೆ ಹಾಂ ಏನಂತ ಹೆಸರು ಪಾಸ್ಟ್ ವರ್ಲ್ಡ್ ಅಂದರೆ ಪೂರ್ವದಲ್ಲಿದ್ದಂಥ ಲೋಕ ಅಂತ ಅಂದ್ರ ಇವಾಗಿರೋಂಥ ಎರಡನೇ ಲೋಕಕ್ಕೆ ಬೈಬಲ್ ಕರೆಯಂತ ಹೆಸರು ಅಂತಂದರೆ ದ ಪ್ರೆಸೆಂಟ್ ವರ್ಲ್ಡ್ ಅಂತ ಮೂರನೇ ಒಂದು ಲೋಕಕ್ಕೆ ಬೈಬಲ್ ಕರೆಯೋದ ಹೆಸರು ಏನಂದರೆ ಮುಂದೆ ಬರುವಂಥ ಸಾಮ್ರಾಜ್ಯ ಅಂತ ಅಂದ್ಬಿಟ್ಟು ಈ ಥರ ಮೂರು ಹೆಸರುಗಳನ್ನ ಏನು ಮಾಡ್ತಾರೆ ಅದಕ್ಕೆ ಅದಕ್ಕೆ ಕೊಟ್ಟು ಕರೀತಾರೆ ಅದರ ಸೊ ಇದಕ್ಕೇನ ವಚನ ಆಧಾರಗಳಿದೆಯಾ ಅಂತ ನೋಡೋದಾದರೆ ವಚನ ಎಲ್ಲಿದೆ ವಚನ ಬಾಕಿ ಕ್ಲೋಸ್ ನೋಡಲ ವಚನ ಎಲ್ಲಿದೆ ಸರಿ ಹೇಳ್ರಿ ಇಲ್ಲಿದೆ ವಚನ ಎರಡನೇ ಪೇತ್ರ ವೆರಿ ಗುಡ್ ಅದರ ಸೆಕೆಂಡ್ ಪೀಟರ್ ಟೂ ಫೈನಲ್ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸರ್ ಓದ್ತೀರ ನೋಡೋಣ ಸೆಕೆಂಡ್ ಪೀಟರ್ ಟೂ ಫೈನಲ್ ನೋಡಿ ಸೆಕೆಂಡ್ ಪೀಟರ್ ಟೂ ಫೈವ್ ಎರಡನೇ ಪೇತ್ರ ಎರಡು ಐದು ಹಾಂ ನೋಡ್ರ ಪುರಾತನ ಲೋಕವನ್ನು ಅಂತ ಏನು ಮಾಡ್ತಾರೆ ಹೇಳ್ತಾ ಅಂದರೆ ದ ಪಾಸ್ಟ್ ವರ್ಲ್ಡ್ ಅಂದರೆ ದ ವರ್ಲ್ಡ್ ದಟ್ ವಾಸ್ ಅಂತ ಹೇಳ್ತಾರೆ ಪೂರ್ವಕಾಲದಿದ್ದಂಥ ಒಂದು ಲೋಕವನ್ನು ದೇವರು ಸುಮ್ಮನೆ ಬಿಡದೆ ಅಂತ ಅಂತ ಹೇಳ್ಬೇಕಾದ್ರೆ ಇಲ್ಲೇ ಅಂತಂದರೆ ಇದು ಮೊದಲನೇ ಲೋಕದ ಬಗ್ಗೆ ರೆಫರೆನ್ಸ್ ಅದರ ಸರಿ ಎರಡನೇ ಲೋಕದ ಬಗ್ಗೆ ಎಲ್ಲಿ ಹೇಳ್ತಾರೆ ಹಾಂ ನೋಡಿ ಹಾಂ ಈಗಿನ ಪ್ರಪಂಚ ಓದಿ ಅಂತೀನಿ ಬೈಬಲಲ್ಲಿ ನೋಡ್ರ ಈಗಿರೋಂಥ ದುಷ್ಟ ಯುಗ ಅದರ ಸೊ ಈಗಿರುವಂಥ ಒಂದು ದುಷ್ಟ ಯುಗ ಅಂತ ಏನು ಮಾಡ್ತಾರೆ ಹೇಳ್ತಾರ ದ ಪ್ರೆಸೆಂಟ್ ಇವಿಲ್ ವರ್ಲ್ಡ್ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಹಂಗಾರೆ ಇವಾಗಿರೋಂಥದ್ದು ಏನು ಎಷ್ಟನೇ ಲೋಕ ಅಂದರೆ ಎರಡನೇ ಲೋಕ ಅದರ ಸೊ ಮೂರನೇ ಲೋಕಕ್ಕೆ ಬೈಬಲ್ ವಚನ ಇದೆಯಾ ಎಲ್ಲಿದೆ ಎರಡು ಪೇತ್ರ ಮೂರು ಹದಿಮೂರು ವೆರಿ ಗುಡ್ ಓದಿ ಅಂತೀನಿ ನೋಡೋಣ ಅಲ್ಲೂ ಇದೆ ಈ ಬ್ರೂಸ್ ಟೂ ಫೈನಲ್ ಇದೆ ಓದಿ ಅಂತೀನಿ ಎರಡು ಪೇತ್ರ ಮೂರು ಹದಿಮೂರು ಓದಿ ಪರವಾಗಿಲ್ಲ ಓದಿ ಹ್ಞೂ ಮೂರು ಹದಿಮೂರು ಅದು ಟಿ ವಿ ನೋಡ್ಬಾರ್ದು ವಚನ ಬೈಬಲ್ ತೆಗಿಬೇಕಲ್ಲ ಆಫ್ ಮಾಡ್ಬಿಡ್ತೀನಿ ಅದೇ ನಿಮ್ಗೆ ಅರ್ಥ ಆಗಲಿ ಅಂತ ಆಗ್ತಾರೆ ಅದಷ್ಟೇ ಮೂರು ಹದಿಮೂರು ಹ್ಞೂ ತರ್ಟೀನ್ತ್ ವರ್ಸ್ ಇದು ಆಗ್ತಾ ಇರೋದು ನಿಮ್ಗೆ ಅರ್ಥ ಆಗಲಿ ಅಂತ ನೀವು ಅದರಲ್ಲಿರೋದೆಲ್ಲ ಓದ್ತಾ ಕೂತ್ಕೊಂಡ್ಬಿಡಿ ಹ್ಞೂ ಹ್ಞೂ ನೋಡ್ರ ನೂತನ ಆಕಾಶ ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೀವಿ ಅಲ್ವರ ಇವಾಗ ಓದಿ ಹೀಬ್ರೂಸ್ ಟೂ ಫೈವ್ ಓದಿ ಹೀಬ್ರೂಸ್ ಟೂ ಫೈವ್ ಹೀಬ್ರೂಸ್ ಟೂ ಫೈವ್ ಹೆಬ್ರವರು ಎರಡು ಐದು ನೋಡಿ ಪ್ರಸ್ತಾಪಿಸುವಂಥ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡೋದಿಲ್ಲ ಅಂದರೆ ಸರ್ ನೋಡ್ಬೇಕಾದ್ರೆ ಇಲ್ಲಿ ಮುಂದಿನ ಸಾಮ್ರಾಜ್ಯ ಅಂದರೆ ದ ಫೋರ್ತ್ ಕಮಿಂಗ್ ವರ್ಲ್ಡ್ ಅದರ ಮುಂದೆ ಬರುವಂಥ ಒಂದು ಸಾಮ್ರಾಜ್ಯದ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಮಾಡ್ತಾ ಇದ್ರು ಆ ರೀತಿ ನೋಡ್ಬೇಕಾದ್ರೆ ಈ ಮೂರು ಲೋಕದ ಬಗ್ಗೆ ಒಂದೇ ಅಧ್ಯಾಯದಲ್ಲಿ ನಮ್ಗೆ ಏನು ಮಾಡ್ತಾರೆ ಕೊಡ್ತಾರೆ ಎಲ್ಲಿ ಅಂದರೆ ಸೆಕೆಂಡ್ ಪಿಟ ತರ್ಡ್ ಚಾಪ್ಟರಲ್ಲಿ ಇಲ್ಲಿ ನೋಡೋಂಥ ಮೂರು ವರ್ಷಸಲ್ಲಿ ನಮ್ಗೆ ಏನಾಗ್ತದೆ ಬರ್ತಾರೆ ಸೊ ಇವಾಗ ಏನು ಮಾಡೋದಂದರೆ ಕಳೆದ ಬರ ನೋಡೋಂಥ ಒಂದು ಒಂದು ಪಾಯಿಂಟ್ಸ್ಗಳು ಸ್ವಲ್ಪ ಫಾಸ್ಟ್ ರಿವೈಸ್ ಮಾಡೋಣ ಅದರ ಸೊ ಮೊದಲನೇ ಲೋಕದಲ್ಲಿ ದೇವರು ಫಸ್ಟ್ ಏನು ಸೃಷ್ಟಿ ಮಾಡಿದ್ರು ಏನು ಸೃಷ್ಟಿ ಮಾಡಿದ್ರು ಹ್ಞೂ ಆದಿಯಲ್ಲಿ ಭೂಮಿ ಆಕಾಶನ ದೇವ್ರು ಸೃಷ್ಟಿ ಮಾಡಿದ್ರು ವೆರಿ ಗುಡ್ ಅದರ
ಆದಿಕಾಂಡ ಒಂದು ಒಂದಲ್ಲಿ ಏನು ಮಾಡ್ತಾರೆ, ದೇವರು ಆದಿಯಲ್ಲಿ ಭೂಮಿಯನ್ನು ಆಕಾಶನೇ ಮಾಡಿದ್ರು, ಅಲ್ಲಿ ಸೃಷ್ಟಿ ಮಾಡಿದ್ರು ಅಂತ ಅಂತದ್ರ. ಸರಿ, ಇವಾಗ ಎಂಟನೇ ವಚನ ಇನ್ನೊಂದು ಸಿಗೋದಿ ನೋಡೋಣ. ನೋಡ್ರ, ದೇವರು ಆ ಗುಮ್ಮಟಕ್ಕೆ ಏನ್ ಹೆಸರಿಟ್ರಂತೆ, ಆಕಾಶ ಒಂದು ಹೆಸರಿಟ್ರು ಅಂತ ಅಂದ್ಬಿಟ್ರು. ಅದರ ಅಂದ್ರೆ ಆ ಗುಮ್ಮಟದ ಹೆಸರು ಏನಂತೆ, ಆಕಾಶ. ನಾವು ಒಂದನೇ ವಚನದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಇಷ್ಟ ಸೈಲೆಂಟ್ ಮಾಡ್ಕೊಡಿ, ಸೈಲೆಂಟ್ ಆಗ್ಬಿಡಿ. ಹಾಂ ಸರಿ, ಅಲ್ಲ ಸೈಲೆಂಟ್ ಹಾಕ್ಬಿಟ್ಟು ಡಿಸ್ಟರ್ಬ್ ಆಗಲ್ಲ ಅಂತ. ಇನ್ನೊಂದ್ಸತಿ ಹೋಗಿ ಎದ್ಬಿಡಿ, ಇನ್ನೊಂದ್ಸತಿ ಹೋಗ್ಬಿಡಿ. ಇಲ್ಲಲ್ಲ ಸೈಲೆಂಟ್ ಹಾಕ್ಬಿಡಿ ಪಾಪ, ಅವ್ರು ಟೆನ್ಷನ್ ಆಗ್ಬಿಡ್ತಾರೆ ನಮ್ಮಲ್ಲಿ. ಓಕೆನಾ? ಹಾಂ ಸರಿ, ಇವಾಗ ನಾವೇನು ನೋಡಿದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಕೂಡ ಆದಿಯಲ್ಲಿ ಭೂಮಿ ಆಕಾಶ ಸೃಷ್ಟಿ ಮಾಡೋದು ಅಂತ ಹೇಳ್ತಾರೆ. ಎಂಟನೇ ವಚನದಲ್ಲಿ ತಿರ್ಗಾ ಆಕಾಶ ಅಂತ ಹೆಸರಿಟ್ರು ಅಂತ ನೋಡ್ತೀರಿ. ಇದೇನು ಇದೆ ಎರಡೆರಡು ಆಕಾಶ? ಒಂದನೇ ದಿನ ಕೂಡ ಆಕಾಶ ಸೃಷ್ಟಿ ಮಾಡಿದ್ರು, ಎರಡನೇ ದಿನ ಕೂಡ ಆಕಾಶ ಸೃಷ್ಟಿ ಮಾಡೋದ್ ಬಗ್ಗೆ ಹೇಳ್ತಾರಲ್ಲ, ಏನಕ್ಕಿದು ಏನು ಅರ್ಥ ಹಂಗಾರೆ? ಹ್ಞೂ ನಡೆಸ್ ಲಾಸ್ಟ್ ವೀಕ್ ಕೇಳಿಲ್ವಾ? ಹಾಂ ಸರಿ, ಹೌದ್ರ? ಹಾಂ ಹಾಂ, ಮೇಲಿನ ಆಕಾಶ ಯಾವುದಪ್ಪ, ಮೇಲ್ಗಡೆ ಆಕಾಶ ಯಾವುದು, ಕೇಳಿದ ಆಕಾಶ ಯಾವ್ದು, ಭೂಮಿ ಮೇಲೆ ಎಲ್ಲಿ ಆಕಾಶ ನೋಡಿಸಿ. ಹಾಂ ಹಾಂ ಸರಿ ನೋಡೋಣ. ಏನಂದರೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೋದು ಏನಂದರೆ ಔಟರ್ ಯೂನಿವರ್ಸ್ ಬಗ್ಗೆ ಮಾತಾಡೋದು. ದೇವರು ಭೂಮಿ ಆಕಾಶನ ಸೃಷ್ಟಿ ಮಾಡೋದಂದರೆ ಈ ಭೂಮಿಗಿರೋಂಥ ಒಂದು ಆಕಾಶದ ಬಗ್ಗೆ ಅಥವಾ ಅಟ್ಮಾಸ್ಫಿಯರ್ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಆ್ಯಕ್ಚುಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಔಟರ್ ಯೂನಿವರ್ಸ್. ಈ ಭೂಮಿಗಿರೋಂಥ ವಾಯುಮಂಡಲದ ಬಗ್ಗೆ ಮಾತಾಡ್ತೀರಾ ಏನಂತಾರೆ, ಈ ಒಂದು ಯೂನಿವರ್ಸ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ವಚನ ತೆಗೆದಿರ್ತೀನಿ, ಕೀರ್ತನೆ 19ನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು 4ನೇ ವಚನದವರೆಗೆ ಹೇಳ್ತಾರೆ ನೋಡಿರ್ತೀನಿ. ಸಾಮ್ಸ್ 19 ಚಾಪ್ಟರ್ ವರ್ಸಸ್ 1-4. ನೋಡ್ರ ಆಕಾಶವು, ಅದರ ಇಲ್ಲಿ ಕೂಡ ಆಕಾಶ ಬರ್ತಾರೆ, ಅದರ ದೇವರ ಏನಂತಾರೆ ಮಹತ್ವವನ್ನು ಪ್ರಚುರಪಡಿಸ್ತದೆ. ಆಮೇಲೆ ಗಗನವು, ನೋಡ್ರ ಗಗನವು ಆತನ ಕೈ ಕೈ ಕೆಲಸವನ್ನು ತೋರಿಸ್ತದೆ. ಅದರ ಹಾಗೆ ನೋಡ್ಬೇಕು ಗಗನ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾರೋ, ಇದು ಔಟರ್ ಯೂನಿವರ್ಸ್ ಬಗ್ಗೆ ಹೇಳ್ತಾರದು. ಮುಂದಕ್ಕೆ ಹೇಳ್ತಾರೆ ನೋಡೋಣ ನೆಕ್ಸ್ಟು. ಹಾಂ ಆಮೇಲೆ ಹ್ಞೂ ನೋಡ್ರ ಶಬ್ದವಿಲ್ಲ ಮಾತಿಲ್ಲ ಅದರ ಸ್ವರ ಕೇಳಿಸೋದಿಲ್ಲ. ಆಮೇಲೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ, ಔಟರ್ ಯೂನಿವರ್ಸ್ ನಕ್ಷತ್ರಗಳು ಅದರ ಆ ಒಂದು ನಕ್ಷತ್ರ ಮಂಡಲಗಳು ದೇವರ ಒಂದು ಜ್ಞಾನವನ್ನು ಮಹಿಮೆನೆ ಮಾಡ್ತದಲ್ಲಿ ಅಲ್ಲಿ ಸಾರ್ತದೆ ಅಂತ ಹೇಳ್ತಾರಲ್ಲ. ಇದನ್ನೇ ದೇವರು ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನ ಮೊದಲನೇ ದೇವರು ಸೃಷ್ಟಿ ಮಾಡಿದರು, ಔಟರ್ ಯೂನಿವರ್ಸ್ ಸೃಷ್ಟಿ ಮಾಡಿ ಅನಂತರ ಭೂಮಿನ ಏನು ಮಾಡೋದು ದೇವರು ಸೃಷ್ಟಿ ಮಾಡಿದ್ರು. ಅಂದ್ರೆ ಅದಕ್ಕೆ ಇದಕ್ಕೂ ಮತ್ತೆ ಎರಡನೇ ಒಂದು ದಿನದಲ್ಲಿ ದೇವರು ಮಾಡಿದಂತ ಆಕಾಶಕ್ಕೇನಿದೆ ವ್ಯತ್ಯಾಸ ಇದೆ, ಕರೆಕ್ಟಾ? ನೋಡಿ, ಇವಾಗ ಭೂಮಿಗಿರಂತ ಒಂದು ಅಟ್ಮಾಸ್ಫಿಯರ್ ಇದೆ, ಅದೇ ಬೇರೆ. ಅದ್ರ ಮೇಲ್ಗಡೆ ಇದ್ದಂತ ಒಂದು ಏನಂತಾರೆ ಒಂದು ಔಟರ್ ಯೂನಿವರ್ಸ್, ಅವೆರಡು ಬೇರೆ ಹೌದಾ ಇಲ್ವಾ? ಎರಡು ಎಂತ ವ್ಯತ್ಯಾಸ ಇದೆ ಅಂದ್ರೆ, ಯಾಕಂದ್ರೆ ಭೂಮಿಗಿರೋ ಅಟ್ಮಾಸ್ಫಿಯರ್ ಏನಿದೆ ಈ ಗ್ರಾವಿಟೇಷನ್ ಪುಲ್ ಅಂತಿದೆ, ಈ ಔಟರ್ ಯೂನಿವರ್ಸ್ ಅಲ್ಲಿ ಗ್ರಾವಿಟೇಷನ್ ಇದೆಯಾ? ಗ್ರಾವಿಟೇಷನೇ ಇಲ್ಲ, ವ್ಯಾಕ್ಯೂಮ್. ಅಂದ್ರೆ ಸೊ ಆ ರೀತಿ ನೋಡ್ಬೇಕ್ರೆ ಎರಡನ್ನೂ ದೇವ್ರು ಸೃಷ್ಟಿ ಮಾಡೋದಾದ್ರೆ ಬೈಬಲ್ನಲ್ಲಿ ಎರಡಕ್ಕೂ ಒಂದೇ ಪದ ಕೊಡ್ತಾರೆ ಅಂತೆ ಆಕಾಶ. ಆದ್ರೆ ಅದೇ ನೋಡ್ಬೇಕಾದ್ರೆ ದೇವರು ಆದಿಯಲ್ಲಿ ಏನು ಮಾಡಿದ್ರು, ಒಂದು ಇದನ್ನು ಸೃಷ್ಟಿ ಮಾಡಿದ್ರು. ಎರಡನೇ ದಿನ ಏನಂದ್ರೆ ಭೂಮಿಯ ಒಂದು ಏನಂತಾರೆ ಒಂದು ವಾಯುಮಂಡಲ, ಅಂದರೆ ಭೂಮಿಗಿರಂತ ಆಕಾಶ ಮಾಡಿದ್ರು ಸೃಷ್ಟಿ ಮಾಡಿದ್ರು. ಸರಿ, ಆ ಕಾಲದಲ್ಲಿ ಮನುಷ್ಯರು ಇದ್ದಂಥ ಆಯುಷ್ ಎಷ್ಟು, ಒಬ್ಬೊಬ್ಬರು ಎಷ್ಟು ವರ್ಷ ಬದುಕ್ತಾ ಇದ್ರು, 900 ವರ್ಷ ಬದುಕಿದ್ದಾರ? ಹಾಂ, 1000 ವರ್ಷ ಯಾರು ಬದುಕಿದ್ದಿಲ್ಲ, ಎಲ್ಲರೂ 900 ವರ್ಷ ಅದರ. ಆಮೇಲೆ 960 ವರ್ಷ, 950 ವರ್ಷ ಈ ಥರ ಅವ್ರ ಆಯಸ್ಸು ಇತ್ತು, ಕರೆಕ್ಟಾ? ಏನಕ್ಕೆ ಇಷ್ಟು ವರ್ಷ ಬದುಕ್ತಾ ಇದ್ರು, ಏನು ಸ್ಪೆಷಾಲಿಟಿ? ಹಾಂ, ವೆರಿ ಗುಡ್ ಅಲ್ವರ. ಸೊ ಅದಕ್ಕೆ ಏನು ನೋಡಿದ್ರೆ ಭೂಮಿಯಲ್ಲಿ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಯಾವ ಥರ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಅಂದರೆ, ಇವಾಗ ಕೂಡ ನಮ್ಗೆ ಏನಾಗಿದ್ದಾರೆ ಓಝೋನ್ ಲೇಯರ್ ಇದ್ದಿದೆ, ಕರೆಕ್ಟಾ? ಆ ಓಝೋನ್ ಲೇಯರ್ ಇರೋದ್ರಿಂದ ಏನಾಗ್ತಾ ಇರ್ತದೆ, ಈ ಭೂಮಿ ಮೇಲೆ ಬಂದ್ಬಿಟ್ಟು ಯಾವುದೇ ರೀತಿ ಅಲ್ಟ್ರಾ ವೈಲೆಟ್ ರೇಸ್ ಭೂಮಿಗೆ ಟಚ್ ಆಗದೆ ಇರ್ತಲ್ಲಿ ಆ ಓಝೋನ್ ಲೇಯರ್ ಏನು ಮಾಡ್ತಾರೆ ತಡ್ಗಡ್ತಾರೆ. ಇದೇ ಥರ ಹಳೆ ಕಾಲದಲ್ಲಿ ದೇವರೇ ಮಾಡಿದ್ರು ಒಂದು ಕವಚ ಅಂತ ಮಾಡಿದರು. ಆ ಕವಚ ಇವಾಗಿಲ್ಲ,
ಆ ಕವಚದಿಂದ ಭೂಮಿಯಲ್ಲಿ ಯಾವಾಗ ಕಂಟ್ರೋಲ್ ಎನ್ವೈರನ್ಮೆಂಟ್ ಏನಾಗಿತ್ತು ಹಿಡ್ತಾ ಇತ್ತು, ಅದಕ್ಕೆ ಮನುಷ್ಯನ ಆಯಿತು ಅಷ್ಟೊಂದು ಒಂದು ಜಾಸ್ತಿ ಇತ್ತು. ಸರಿ, ಮೊದಲನೇ ಹೋಗ್ತಲ್ಲಿ ಮನೆಗಳಿಗೆ ಏನಾರು ಒಂದು ರೂಫು ಅದು ಇದೇನೋ ಬೇಕಾಗ್ತೈತಾ, ಡೋರು ಕಿಟಕಿ ಬೇಕಾಗ್ತೈತಾ, ಯಾವುದು ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅವಶ್ಯಕತೆ ಇಲ್ಲ ಅಲ್ರ? ಆ ಕಲರ್ ಮನುಷ್ಯ ಎಷ್ಟು ಎಷ್ಟು ಸುಂದರವಾಗಿದ್ದರಂತೆ ಅಲ್ಲ, ದೇವರು ಒಂದು ಸ್ವರೂಪ ಸೃಷ್ಟಿ ಮಾಡಿದ ಮನುಷ್ಯ ಅಷ್ಟೊಂದು ಅಂದ ಚಂದವಾಗಿದ್ದ ಅಲ್ರ? ಏನಕ್ಕೆ ಅಂತಂದರೆ ಈ ಒಂದು ಭೂಮಿ ಸುತ್ತ ಏನಾಗಿತ್ತು ಅಂದರೆ ಒಂದು ಎಂತ ಒಂದು ನೀರಿನ ಕವಚ ಮಾಡಿದ್ರು ವಿಶೇಷವಾಗಿ ಅಲ್ರ, ಒಂದು ವಾಟರ್ ಕ್ಯಾನಪಿನ ಏನು ಮಾಡಿದ್ರು ದೇವರು ಮಾಡಿದರು ಅಲ್ರ? ಸರಿ, ವಾಟರ್ ಕ್ಯಾನಪಿ ಅಂತಿತ್ತು, ಈ ನೀರಿನ ಕವಚ ಇತ್ತು ಅಂತ ಎಲ್ಲರೂ ವಚನ ಇದೆಯಾ? ಎಲ್ಲರೂ ಕೊಟ್ಟಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರೆ? ಹಾಂ, ಓದ್ರಿ ಆದಿಕಾಂಡ ಒಂದು. ಹಾಂ, ಓದಿಂತೀನಿ. ಆದಿಕಾಂಡ ಒಂದನೇ ಅಧ್ಯಾಯ ಆರನೇ ವಚನ ಓದನ. ಓದಿ ಆದಿಕಾಂಡ ಒಂದನೇ ಅಧ್ಯಾಯ ಆರನೇ ವಚನ. ಹಾಂ, ನೋಡ್ರಿ, ಜಲಸಮೂಹಗಳ ನಡುವೆ ವಿಸ್ತಾರವಾದಂಥ ಗುಮ್ಮಟನಾಗಲಿ ಉಂಟಾಗಲಿ, ಆಮೇಲೆ ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಏನು ಮಾಡ್ದ ಬೇರೆ ಬೇರೆ ಮಾಡಲಿ ಅಂತಂದಂತೆ. ಆಮೇಲೆ ನೋಡ್ರ, ಅದು ಕೆಳಗಡೆ ಅಂತ ನೀರುಗಳನ್ನ ಮೇಲ್ಗಡೆ ಅಂತ ನೀರುಗಳನ್ನ ಮತ್ತೆ ವಿಂಗಡಿಸಿದ್ರು ಅಂತ ಹೇಳ್ತಾರಲ್ಲ. ಈ ಅದರ ಇದೇನಿದು ನೋಡಿ, ಇವಾಗ ಆ ವಚನ ಹೋದ್ರೆ ಹೇಳ್ತಾರೆ ದೇವರು ಆ ಒಂದು ಜಲಸಮೂಹ ನಡುವೆ ವಿಸ್ತಾರವಾದ ಗುಮ್ಟ ಉಂಟಾಗಲಿ ಅಂತಂದ್ರು. ಅದರ ಹಂಗೆ ಜಲಸಮೂಹ ಇದೆ, ಇದನ್ನ ಬೇರೆ ಬೇರೆ ಮಾಡಲಿ ಅಂತಂದ್ರು. ಗುಮ್ಟನೇ ಒಂದು ಗ್ಯಾಪ್ ಕಟ್ಟ, ಕೆಳಗಡೆನಂತ ನೀರನ್ನ ಮೇಲ್ಗಡೆನಂತ ನೀರ್ದು ಏನು ಮಾಡಲಿ, ಅದು ಸಪ್ರೇಟ್ ಸಪ್ರೇಟ್ ಮಾಡಲಿ ಅಂತಂದ್ರು. ಅದರ ಹಂಗ್ರೆ ಏನು, ಕೆಳಗಡೆ ಅಂತ ನೀರು ಯಾವುದು, ಭೂಮಿಲಿ ಕೆಳಗಡೆ ಇರೋಂಥ ನೀರು ಯಾವುದು ಸಮುದ್ರ, ಭೂಮಿ ಮೇಲಿರೋಂಥ ನೀರು ಯಾವುದು ಆಕಾಶ. ಆಕಾಶ, ವೆರಿ ಗುಡ್. ಅಂದ್ರೆ ಮುಂದಕ್ಕೆ ಹೋಗಿ ನೆಕ್ಸ್ಟ್. ಆಮೇಲೆ ಹಾಂ, ಹಾಗೆ ಆಯ್ತು ನೋಡ್ರ, ನೋಡಿರ್ತೀನಿ. ಮೇಲಿರೋಂಥ ಆಕಾಶ ಕರೆಕ್ಟ್, ಆದಂಥ ನೀರು ಕೆಳಗಿರೋಂಥ ನೀರು ಸಮುದ್ರದಲ್ಲಿ ಇರೋದು ಕರೆಕ್ಟ. ಹಂಗೆ ಮೇಡರ ನೀರು ಯಾವುದು ಆಕಾಶ ಕರೆಕ್ಟ. ಮುಂದಕ್ಕೆ ಹೋಗಿ ನೆಕ್ಸ್ಟ್. ಆಮೇಲೆ ಏನೇನು ಹೆಸರಿಟ್ಟಂತೆ, ಯಾವ್ದಕ್ಕೆ ಹೆಸರಿಟ್ಟಿದ್ದು? ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರ, ಅಥವಾ ಗುಮ್ಮಟದ ಮೇಲಿರೋಂಥ ನೀರಿಗೆ ಆಕಾಶ ಅಂತ ಹೆಸರಿಟ್ರ? ಗುಮ್ಮಟಕ್ಕೆ ಕರೆಕ್ಟ. ಅಂದರೆ ಗುಮ್ಮಟದ ಮೇಲೆ ಏನಾಗಿರ್ಬೇಕು, ನೀರು ಇರಬೇಕು. ಅದೇ ತಾನೆ ನೋಡಿ, ವಚನ ಕ್ಲಿಯರ್ ಆಗಿ ಓದ್ರೆ ಹೇಳ್ತಾರೆ ಏನಂತಾರ, ಆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ, ಅದು ಕೆಳಗಡೆ ನೀರುಗಳನ್ನ ಮೇಲ ನೀರುಗಳನ್ನ ಮಾಡಲಿ, ಎರಡನ್ನೋ ವಿಂಗಡಿಸಲಿ. ಆಮೇಲೆ ಏನ್ರೀ, ಆ ಗುಮ್ಮಟಕ್ಕೆ ದೇವರಂತ ಹೆಸರಿಟ್ಟಿದ್ದ ಆಕಾಶ ಅಂದರೆ ಸೆಂಟರ್ ಒಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ಗೆ ದೇವರು ಕೊಟ್ಟಿದ್ದ ಹೆಸರೇನು ಆಕಾಶ. ಆಕಾಶದ ಮೇಲೆ ಏನಾಗಿರ್ಬೇಕು, ನೀರಿನ ಕವಚ ಇರಬೇಕು ಕರೆಕ್ಟಾ? ಸೊ ಅದೇ ಹೊಡ್ಬೇಕಾದ್ರೆ ಆಕಾಶದ ಮೇಲೆ ದೇವರು ನೀರಿನ ಕವಚ ಇಟ್ಟಿದ್ರ ಅಂದರೆ ಎಸ್. ಹೆಂಗೆ ಅಂತಂದರೆ, ಈ ಭೂಮಿ ಹಿಂಗಿತ್ತು ಅಂತಂದರೆ ಭೂಮಿ ಮೇಲೆ ಇದು ನೀರಿನ ಒಂದು ಏನ್ರಿ ಒಂದು ಕವಚ, ಏನು ಓಷನ್ಸು ಸೀಶೋರು ಇವೆಲ್ಲ ಇದೆಲ್ಲ ಏನ್ರಿ, ಇವೆಲ್ಲ ನೀರು, ಭೂಮಿಯಲ್ಲಿರೋಂಥ ಸಮುದ್ರ ಕರೆಕ್ಟಾ? ಇದು ನೀರು ಹೇಳ್ತಾ ದೇವರು ಒಂದು ಗುಮ್ಮಟ ಉಂಟಾಗಲಿ ಏನ್ರಿ, ಕೆಳಗಡೆ ನೀರುಗಳನ್ನ ಮೇಲ್ಗಡೆ ನೀರುಗಳನ್ನ ಸಪ್ರೇಟ್ ಮಾಡೋದಕ್ಕೆ ಆಗಲಿ ಒಂದು ಒಂದು ಗುಮ್ಮಟ ಉಂಟಾಗಲಿ ಅಂತ ಅಂದ್ಬಿಟ್ರು. ಅಂದ್ರೆ ಏನು, ಆ ಗುಮ್ಮಟದ ಮೇಲೆ ಏನಾಗಿರ್ಬೇಕು, ಒಂದು ನೀರಿನ ಕವಚ ಇದ್ದಿರಬೇಕು. ಅಲ್ಲರ ನೋಡಿ, ಇಲ್ಲಿ ಕ್ಲೀನಾಗಿ ಕಾಣಿಸ್ಕೊಂಡಿರ್ತೀನಿ. ಹೆಂಗಿತ್ತು ಅಂದರೆ ಆ ಕಲರ್ ಹಿಂಗಿತ್ತು, ಭೂಮಿ ಹೆಂಗಿತ್ತು ಅಂತಂದರೆ ಆ ಭೂಮಿ ಒಂದು ಮೇಲೆ ನೀರಿತ್ತು, ಸಮುದ್ರದ ನೀರು, ಓಕೆನಾ? ಆಮೇಲೆ ಅಟ್ಮಾಸ್ಫಿಯರ್ ಬೇರೆ ಇತ್ತು ನೋಡಿರ್ತೀನಿ, ಅಟ್ಮಾಸ್ಫಿಯರೇ ಗುಮ್ಮಟ ಆಕಾಶ. ಆಕಾಶಕ್ಕೆ ಮೇಲೇನಿತ್ತು ಆ ವಾಟರ್ ಕ್ಯಾನಪಿ ನೋಡಿ ಅಂತೀನಿ, ಔಟರ್ ಏನ್ರಿ ಲೇಯರು. ಈ ಥರ ಒಂದು ನೀರಿನ ಕವಚನ ದೇವರೇ ಮಾಡಿದ್ರು, ಆ ಭೂಮಿ ಸುತ್ತಲೂ ಮಾಡಿದರು. ಇದನ್ನು ಮಾಡಿರೋದ್ರಿಂದ ಭೂಮಿಯಲ್ಲಿ ಯಾವಾಗ ಹೆಂಗಿತ್ತು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಅರ್ಥ ಆಯ್ತಾ ಇದು? ಇದು ಅರ್ಥ ಆಗಿಲ್ಲ ಅಂತ ಕೇಳಿ ದಯವಿಟ್ಟು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್? ಹಾಂ ಸರ್, ಅರ್ಥ ಆಯ್ತಾ? ಹಾಂ, ಅದೇ ನೋಡು ಬ್ರದರ್ ಕೃಷ್ಣ, ಅರ್ಥ ಆಯ್ತಲ್ಲ ನೋಡಿ. ಈ ಥರ ಈ ನೀರಿನ ಕವಚ ಏನಾಗಿತ್ತು ಅಲ್ಲಿ ಇರೋದ್ರಿಂದ ಹೆಂಗಿತ್ತು ಅಂದರೆ ಭೂಮಿ ಮೇಲೆ ಯಾವಾಗೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಇದು ನಮ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಯಾವ ಥರ ಅಂತಂದರೆ, ಇವಾಗ ಕೂಡ ನಾವು ದುಬೈ ಅಥವಾ ಸಿಂಗಾಪುರ್ ಹಾಂಗ್ಕಾಂಗ್ ಎಲ್ಲ ಹೋಗ್ಬಿಟ್ಟ ಅಂದರೆ ಅಂಡರ್ಗ್ರೌಂಡ್ ಟನಲ್ ಇದೆ, ಸಮುದ್ರದೊಳಗಡೆ ಗ್ಲಾಸ್ ಟನಲ್ ಇರ್ತದೆ. ಆ ಗ್ಲಾಸ್ ಟನಲ್ ಒಳಗೆ ಹೋಗ್ಬಿಟ್ಟ ಅಂತಂದರೆ ಆ ಸಮುದ್ರದ ನೀರುಗಳು ಯಾವುದೋ ಮನುಷ್ಯನಿಗೆ ಏನಾಗಲ್ಲ, ಟಚ್ ಆಗಲ್ಲ. ಹೆಂಗಿರ್ತಾರೆ ಅಂತಂದರೆ ಆ ಗ್ಲಾಸ್ ಪ್ರೊಟೆಕ್ಷನ್ ಇರೋದ್ರಿಂದ ಮೇಲೆಲ್ಲ ಫುಲ್ ನೀರಿರ್ತದೆ. ಆ ಥರ ದೇವರೇ ಮಾಡಿದ್ರು, ಒಂದು ಭೂಮಿ ಸುತ್ತಲೇ ಏನು ಮಾಡಿದ್ರು, ಒಂದು ನೀರಿನ ಕವಚನೇ ಮಾಡಿದ್ರು. ಆ ನೀರು ಮನುಷ್ಯನಿಗೆ ಏನಾಗ್ತಿಲ್ಲ, ಬಂದೆ ಟಚ್ ಆಗ್ತಾ ಇರಲ್ಲ. ಯಾಕಂದರೆ ಆ ಗುಮ್ಮಟ ಒಂದಿತ್ತು ಆಕಾಶ ಅಂತ ಅಂದ್ಬಿಟ್ಟು ದೇವರೇ ಮಾಡಿದ್ರು ಮಾಡಿದ್ರು, ಅದ್ರ ಮೇಲೆ ಏನಾಗಿತ್ತು, ಒಂದು ನೀರಿಂದ ಕವಚ ಆಯಿತು. ಹೆಂಗೆ ಅಂತಂದ್ಬಿಟ್ಟು ಇನ್ನು ಸ್ವಲ್ಪ ಇನ್ನೂ ಕ್ಲೀನಾಗಿ ಪ್ರೂಫ್ ಮಾಡ್ತೀನಿ ನಿಮಗೆ. ಮಾಡ್ತೈತ್ರಾ? ಇದೀಗ ನೋಡ್ಬೇಕಾರೆ ಮೊದಲನೇ ಲೋಕದಲ್ಲಿ ಭೂಮಿಯಲ್ಲಿ ಹೆಂಗಿತ್ತಂತರ ಎನ್ವಿರಾನ್ಮೆಂಟ್, ಒಳ್ಳೆ ಏನು ಎ ಸಿ ಕಂಡೀಷನ್ ಥರ
ಅಥವಾ ಫ್ರಿಡ್ಜಲ್ಲಿ ಇಟ್ಟರೆ ಹೆಂಗಿರ್ತಾರೆ, ಊಟಿ ಬೊಟಾನಿಕಲ್ ಗಾರ್ಡನೋ ಅಥವಾ ಕೊಡೈಕೆನಾಲೋ ಅಲ್ಲ ಇಲ್ಲಿ ಹೋದ್ರೆ ಹೆಂಗಿರ್ತದೆ ಅಂತ ಕಂಟ್ರೋಲ್ ಇಟ್ಟಲ್ಲೋ ಅಂದ್ರ ಇವ್ರು ಫ್ರಿಡ್ಜಲ್ಲಿ ಏನೋ ಐಟಮ್ ಇಟ್ಟು ಕುಳಿತಾರಾ, ಕುಳಿತಾರಲ್ಲ ಅಷ್ಟು ಈಸಿಯಾಗೆ ಕುಳಿತಿಲ್ಲ. ಆ ರೀತಿ ಈ ಕಾರಣದಿಂದ ಮನುಷ್ಯನ ಆಯುಷ್ ಏನಾಗಿತ್ತಂತೆ, ಅಷ್ಟೊಂದು ದೀರ್ಘಾಯುಷ ಇತ್ತು ಅಲ್ವರ. ಸರಿ, ಆ ಕಾಲದಲ್ಲಿ ಮಳೆ ಇತ್ತಾ? ಎಷ್ಟು ಇದಂತೀರ ಮಳೆ ಇಲ್ಲ ಅಂತ ಇದು ಹೇಳಿದ್ರು. ಹಾಂ, ನೀವು ನೋಡಿದ್ರೆ ಬೈಬಲಲ್ಲಿ ಬೈಬಲ್ ವಚನ ಇದೆಯಾ? ಹಾಂ, ಓದಿಂತೀನಿ. ಆದಿಕಾಂಡ 2:5, ಆದಿಕಾಂಡ 2:5 ವಚನ, 2:5 Genesis 2:5, ಜೆನಿಸಿಸ್ ಸೆಕೆಂಡ್ ಚಾಪ್ಟರ್ 5th ವರ್ಸ್. ಹಾಂ, ಯಾವ ಗಿಡವಾದರೂ ಹ್ಞೂ, ಆಮೇಲೆ ಹ್ಞೂ, ಮಳೆನೇ ಬರಲ್ವಂತೆ. ಹಾಗಾದ್ರೆ ಮೊದಲೇ ಹೋಗ್ತಾನೆ ಇಲ್ಲ, ಮಳೆನೇ ಇಲ್ಲ. ಸರಿ, ಹಂಗಾದ್ರೆ ಗಿಡ ಮರಗಳು ಬಂತಲ್ಲ ಆವಾಗ ನೀರಿಲ್ಲ. ನೆಕ್ಸ್ಟ್ ವಚನ ಓದಿ ಕೊಟ್ಟಾರಲ್ಲಿ. ಹಾಂ, ಏನ್ ಮಾಡ್ತಂತೆ, ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಅಂದ್ರೆ ಏನ್ ಬರ್ತಾ ಇದೆ ಅಂದ್ರೆ ಭೂಮಿ ಮೇಲೆ ಮಂಜಿತಂತೆ. ಆದಿಕಾಂಡ 2:5-6 ಅಂದ್ರೆ ಹಂಗಾರೆ ಏನಿತ್ತು ಅಂದ್ರೆ ಭೂಮಿ ಮೇಲೆ ಮಳೆನೇ ಇರ್ತಾ ಇಲ್ವಂತೆ. ಆದ್ರೆ ಈ ಭೂಮಿನ ನೆಲನ ತೋಯಿಸೋದಿಕ್ಕೋಸ್ಕರ ದೇವ್ರ ಹೆಂಗ್ ಕೊಡ್ತಂತೆ, ಮಂಜು. ಅಂದ್ರೆ ಇವಾಗ ನಮ್ಮ ಮೈಸೂರಲ್ಲಿ ನೋಡ್ಬೋದೇನಾ, ಆದ್ರೆ ಬೆಂಗಳೂರೆಲ್ಲ ಮಂಜಿಗಿಂದೆಲ್ಲ ಸಿಕ್ಕಲ್ಲ ನಮ್ಗೆ. ಏನು ಐಸ್ ಕ್ರೀಮ್ ತೊಗೊಂಡ್ರೆ ಸಿಗ್ತದೆ ಅಷ್ಟೇ. ಅಂದ್ರ ನಾವ್ ಎಲ್ಲಿ ನೋಡ್ಬೇಕಂದ್ರೆ ಕೊಡೈಕೆನಾಲ್ ನೋಡೋದ್ರೆ ಅಂದ್ರೆ ಬೆಳಗ್ಗೆ ನೋಡಿದ್ರೆ ಫುಲ್ ಮಂಜು. ಅಂದ್ರೆ ಎಲೆಗಳ ಮೇಲೆ ನೀರಿನ ಒಂದು ಇದು ಕೂತಿದ್ರು ನೋಡಿ. ಆತರ ಈ ಮಂಜಿನ ಮುಖಾಂತರ ದೇವ್ರೇ ಮಾಡಂತೆ ನೆಲೆಗಳೇ ಮಾಡ್ತಿದ್ದೆ ಅವರು ಅವರು ತೋಯಿಸ್ತಾ ಇದ್ರಂತೆ ಅಲ್ವರ. ಸೊ ಈ ರೀತಿ ಮೊದಲನೇ ಲೋಕ ಏನಾಯ್ತು, ಇಷ್ಟೊಂದು ಬ್ಯೂಟಿಫುಲ್ ಆಗಿತ್ತಂತೆ. ಅವು ಮನುಷ್ಯರು ತಿನ್ನೋದು ಏನು ತಿಂತ ಇದ್ರು, ಆಹಾರ ಕಾಯಿ ಪಲ್ಯ, ಸೊಪ್ಪು, ಚಿಕನ್. ಯಾಕೆ ಚಿಕನ್ ತಿನ್ನಲ್ಲ? ಹಾಂ, ಕರೆಕ್ಟ್. ಯಾಕೆ ಮಾಂಸ ತಿನ್ಬಾರ್ದಾ? ಎಲ್ಲಿರ್ಲಿಲ್ವಾ? ಓದಿ. ಹಾಂ, ಓದಿ. ಕರೆಕ್ಟ್ ಕರೆಕ್ಟ್ ಇಷ್ಟೇ, ಕರೆಕ್ಟ್. ಆದಿಕಾಂಡ 1:29 ಕರೆಕ್ಟ್ ಓದಿ. ಹಾಂ, 1:29 ನೋಡಿ. ಅಂದ್ರೆ ಮನುಷ್ಯ ಇಲ್ಲ ಅಂತ ಏನ್ ತಿಂತ ಇದ್ದಾವಾಗ ಪ್ಯೂರ್ ವೆಜಿಟೇರಿಯನ್. ಯಾರು ನಾನ್ ವೆಜಿಟೇರಿಯನ್? ನೋ, ನಾನ್ ವೆಜಿಟೇರಿಯನ್. ಇವನ್ ಪಾಪ ಮಾಡಿದ್ಮೇಲೂ ಆದಾಮ್ ತಿಂತ ಇದ್ದೇನೋ ಪ್ಯೂರ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಮಾಡಿದ್ದೆ ಅನಂತರ, ಅದನ್ನ ಯಾವಾಗ ಅಂತ ಹೇಳ್ತೀನಿ ಅಲ್ವರ. ಸರಿ, ಮನುಷ್ಯ ಪರಲ್ಲಪ್ಪ ವೆಜಿಟೇರಿಯನ್. ಪ್ರಾಣಿಗಳು ಅವ ನೋಡಿ, ಅದಲ್ಲೇ ಓದಿ ಅಂತೀನಿ. 30ನೇ ವಚನ, ನೋಡ್ರ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕೆ ಕೊಟ್ಟಿದ್ದೀನಿ. ಅಂದ್ರೆ ಎಲ್ಲಾ ಪ್ರಾಣಿಗಳು ತಿಂತ ಇದ್ದೆ ಏನಂತ ಇವಾಗ ಪ್ಯೂರ್ ಏನ್ರೀ ವೆಜಿಟೇರಿಯನ್. ಯಾರೋ ಅಂತಾರೆ ಮಾಂಸ ತಿಂತಾನೆ ಇರಲ್ಲ, ಇವನ್ ಪ್ರಾಣಿಗಳು ಕೂಡ ಸಿಂಹನ್ ಕೂಡ ಏನ್ ತಿಂತಾನೆ, ಹುಲ್ಲೇ ತಿಂತ ಇದ್ದಾವ. ಸೊ ಈ ತರ ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಮೊದಲನೇ ಲೋಕ. ಮನುಷ್ಯನ ಆಯುಷಿಷ್ಟಿದೆ, ವಾತಾವರಣ ಈ ಥರ ಇದೆ, ಮನೆಗೆ ರೂಫೇ ಬೇಕಾಗಿಲ್ಲ, ಯಾಕಂದ್ರೆ ಮಳೆನ ಒಂದು ಅವಶ್ಯಕತೆ ಇಲ್ಲ, ಸೂರ್ಯ ಉಷ್ಣಾಂಶತೆ ಇಲ್ಲ, ಮನುಷ್ಯನ ಆಯುಷ್ಟು ಅಷ್ಟು ದೀರ್ಘ ಆಯಸ್ಸು ಬೇಕಾದಂತೆಲ್ಲ ಇದೆ ತಿನ್ನೋದಕ್ಕೆ ಅಲ್ವರ. ಇಂಥ ಒಂದು ಮೊದಲನೇ ಲೋಕನ, ಇಂಥ ಬ್ಯೂಟಿಫುಲ್ ಆಗಿಂಥ ಫಸ್ಟ್ ವರ್ಲ್ಡ್ನ ದೇವರು ಏನಕ್ಕೆ ನಾಶ ಮಾಡಿದ್ರು ಅಲ್ವರ? ಏನಾಯ್ತು ಮೊದಲನೇ ಲೋಕದಲ್ಲಿ, ಏನು ತಪ್ಪಾಯ್ತು, ಏನಕ್ಕೆ ನಾಶ ಮಾಡಬೇಕಾಯ್ತು, ಏನು ಕಾರಣ, ಏನಾಯ್ತು? ಹಾಂ, ವೆರಿ ಗುಡ್ ಅಲ್ವರ. ಮೊದಲನೇ ಲೋಕ ಆದಾಮ್ ಯಾವಾಗ ದೇವ್ರು ಸೃಷ್ಟಿ ಮಾಡಿದ್ರು, ಈ ಆದಾಮ್ ಮೇಲೆ ಕಾವಲ್ ಕಾಯೋದಿಕ್ಕಂತ ದೇವ್ರು ಇಟ್ಟಿದ್ದೆ ಯಾರನ್ನ, ಲೂಸಿಫರ್ನ. ಯಾವಾಗ ಲೂಸಿಫರ್ ಪಾಪ ಮಾಡ್ಬಿಡ್ತಾನೋ ದೇವ್ರು, ಅವಾಗ ನೆಕ್ಸ್ಟ್ ಅವಕಾಶನ ಭೂಮಿ ಮೇಲೆ ಕಾಯೋದಿಕ್ಕೆ ಯಾರು ಕೊಡ್ತಾರೆ, ದೇವದೂತರು ಕೊಡ್ತಾರೆ ಅಲ್ವರ. ವಚನ ಓದಿ, Hebrews 2:5 ಹೆಬ್ರಿಯರು 2:5 ವಚನ. ನೋಡ್ರ ಮಾಡಲಿಲ್ಲವಲ್ಲ ಅಂದ್ರೆ ಮೀನಿಂಗ್, ಪ್ರಸ್ತಾಪಿಸುವಂತ ಮುಂದನೆ ಸಾಮ್ರಾಜ್ಯವನ್ನು ಮುಂದಕ್ಕೆ ಅವ್ರಿಗೆ ಕೊಡೋದಿಲ್ವಲ್ಲ ಅಂದ್ರೆ ಮೀನಿಂಗ್, ಒಂದು ಕಾಲದಲ್ಲಿ ಕೊಟ್ಟಿದ್ರು ಅಂತ. ಇವತ್ತು ತಂದೂಲ್ಕರ್ ಬಂದು ಹೇಳ್ತಾನೆ, ನಾ ಇನ್ಮೇಲೆ ಕ್ರಿಕೆಟ್ ಆಡೋದಿಲ್ಲ ಅಂದ್ರೆ ಮೀನಿಂಗ್, ನಾನು ಯಾವತ್ತೂ ಆಡಿಲ್ಲ ಮುಂದಕ್ಕೂ ಆಡಲ್ಲ ಅಂತಾನ? ಹಿಂದೆ ಆಡಿದ್ದೆ, ಇನ್ ಮುಂದಕ್ಕೆ ಮಾಡಲ್ಲ, ಆಡಲ್ಲ ಅಂತ. ಅದೇ ಥರ ನೋಡ್ಬೇಕಾದ್ರೆ ದೇವ ದೂತರಿಗೆ ಅಧೀನ ಮಾಡಲಿಲ್ಲ ಅಂತ ಮೀನಿಂಗ್, ಒಂದು ಕಾಲದಲ್ಲಿ ಮಾಡಿದ್ರು ಅಂತ. ಯಾವಾಗಪ್ಪ ಮಾಡಿದ್ರು ಅಂತಂದ್ರೆ, ಯಾವಾಗ ಸೇತನ ಪಾಪ ಬೀಳೋಗ್ತಾನೋ
ಅವಾಗ ದೇವರು ಏನು ಮಾಡಿದ್ರು ದೇವತೆಗಳನ್ನ ಸೃಷ್ಟಿ ಮಾಡಿದರು ಆ ದೇವತೆಗಳು ಏನು ಮಾಡಿದ್ರು ಭೂಮಿಯಲ್ಲಿ ಮನುಷ್ಯನ ಕಾಪಾಡೋದಕ್ಕೋಸ್ಕರ ಭೂಮಿಯಲ್ಲಿ ಬಿಡ್ತಾರೆ ಆವಾಗ ದೇವತೆಗಳಿಗೆ ವಿಶೇಷವಾಗಿರಂತ ವರ ಕೊಟ್ಟಿದ್ರು ಇವರೆಲ್ಲ ಹೆಂಗಿದ್ದಾರೆ ಆತ್ಮಿಕ ಶರೀರದಲ್ಲಿದ್ದಾರೆ ಕರೆಕ್ಟ್ ಆ ದೇವತೆಗಳು ಅವ್ರ ನಂತರ ಮಾಂಸಿಕ ಶರೀರ ಇದೆಯಾ ಅಂದ್ರೆ ಇಲ್ಲ ಕಣ್ಣು ಕಾಣಿಸ್ತಾರ ಅಂದ್ರೆ ಇಲ್ಲ ಕಣ್ಣು ಕಾಣಿಸೋ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿದ್ದಾರೆ ಕರೆಕ್ಟ್ ಇವತ್ತು ಕೂಡ ನಮ್ಮ ಮೊದಲಲ್ಲಿ ಎಷ್ಟೋ ದೇವತೆಗಳು ಇರ್ಬೋದು ನಮ್ಮ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಅದೇ ಥರ ಮೊದಲಿನ ಹೊತ್ತಲ್ಲಿ ಹಿಂಗಿದ್ರು ಅದಕ್ಕೆ ವಿಶೇಷವಾಗಿರೋಂಥ ಒಂದು ಬ್ಲೆಸ್ಸಿಂಗ್ ಏನು ಕೊಟ್ಟಿದ್ದು ಅಂದರೆ ಇವ್ರು ಯಾವಾಗ ಬೇಕಾರೋ ಒಂದು ಭೂಲೋಕದಲ್ಲಿ ಬಂದು ಮನುಷ್ಯರ ಥರ ಹಂಗೇ ಮಾಂಸದಲ್ಲಿ ಏನಾಗೋಯ್ತಿದ್ರು ಕಾಣಿಸ್ಕೊಬೋದಾಗಿತ್ತು ಈ ಥರ ಒಂದು ವರ ಏನು ಮಾಡಿದ್ರು ಮೊದಲನೇ ಹೊತ್ತಲ್ಲಿ ಕೊಟ್ಟಿದ್ರು ಕರೆಕ್ಟಾ ನಮಗೆ ಬೈಬಲ್ನಲ್ಲಿ ದೂತರುಗಳು ಮಾಂಸದಲ್ಲಿ ಬಂದಿರೋದು ಎಕ್ಸಾಂಪಲ್ ಇದೆಯಾ ಹಾಂ ಯಾರು ಏನು ಎಕ್ಸಾಂಪಲ್ ಇದೆ ಎಸ್ ಅಬ್ರಹಾಮ್ ಮನೆಗೆ ಮೂರು ಜನ ದೂತರು ಬಂದ್ಬಿಟ್ಟು ಊಟ ತಿನ್ಕೊಂಡು ಹೋಗ್ತಾರೆ ಇದೇ ದೂತರು ಎಲ್ಲಿ ಹೋಗ್ತಾರೆ ಸರ್ ಯಾವ್ರಿಗೆ ಹೋಗ್ತಾರೆ ನೆಕ್ಸ್ಟ್ ಪರ್ಲಕ್ಕೆ ಹೋಗ್ತಾರಾ ಹಾಂ ಸೋದಮ್ಮನ ಗೊಮ್ಮರಾಗ ವೆರಿ ಗುಡ್ ಕರೆಕ್ಟಾ ಸೋದಮ್ಮನ ಗೊಮ್ಮರಾಗ್ಬಿಟ್ಟು ಅವನು ಪರ್ಲಕ್ಕೆ ಹೋಗೋದು ಓಕೆನಾ ನೋಡ್ಬೇಕಾದ್ರೆ ಸೋದಮ್ಮನ ಗೊಮ್ಮರಾಗ ಬಂದ್ಬಿಟ್ಟು ಏನು ಮಾಡ್ತಾರೆ ನಾಶ ಮಾಡಿ ಹೋಗ್ತಾರೆ ಕರೆಕ್ಟ್ ಅಂದರೆ ಇದೇ ದೂತರುಗಳು ಮನುಷ್ಯರ ಥರ ಮಾಂಸದಲ್ಲಿ ಬಂದಿದ್ದು ಕರೆಕ್ಟಾ ಅವ್ರಿಗೆ ಗೋಚರ ಆಗಿದ್ದು ಯಾವಾಗ ಮಾಂಸದಲ್ಲಿ ಬಂದಾವಾಗ ಮಾತ್ರ ಅಲ್ಲಿವರೆಗೆ ಏನಾಗ್ತಾ ಇರಲಿ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಕರೆಕ್ಟಾ ಅದೇ ನೋಡ್ಬೇಕ್ರೆ ಬೇರೆ ಏನೇ ಎಕ್ಸಾಂಪಲ್ ಇದೆಯಾ ಹಾಂ ಯಾಕೋಬ್ ನೋಡಿ ಇಡೀ ನೈಟ್ ಫೈಟ್ ಮಾಡ್ತಾರಲ್ಲ ಕರೆಕ್ಟಾ ಇಡೀ ನೈಟ್ ಫೈಟ್ ಮಾಡ್ಬೇಕಾರೆ ಯಾರಿಗೆ ಫೈಟ್ ಮಾಡಿದೆ ಆ್ಯಕ್ಚುಲಿ ಅವರು ದೂತಂತಾರ ಯಾಕೆ ದೂತಂತಿದೆ ಫೈಟ್ ಮಾಡ್ತಾರೆ ಮಾಂಸದಲ್ಲಿ ಬಂದಿದ್ರು ಕರೆಕ್ಟಾ ಇದೇ ಥರ ನೆಕ್ಸ್ಟ್ ಏನು ಎಕ್ಸಾಂಪಲ್ ಏನಂದರೆ ಸಂಸೋನವ್ರ ತಂದೆ ತಾಯಿ ಅಲ್ವರ ಹಾಂ ಅವ್ರಿಗೆ ಬಲಿ ಕೊಡ್ತಾ ಇರ್ಬೇಕಾರೆ ಏನಾಗ್ತಾರೆ ಹಂಗೆ ಬಲಿ ಸಮೇತ ನಂಗೆ ಯಾರು ದೂತರ ಅಲ್ಲೇ ಹಾರೋಗ್ಬಿಡ್ತಾರೆ ಅದರ ಆದರೂ ನೋಡ್ಬೇಕಾರೆ ಏನಂತಂದರೆ ಈ ಒಂದು ಏನ್ರಿ ದೂತರುಗಳು ಮಾಂಸದಲ್ಲಿ ಬಂದು ಏನಾಗ್ಬೋದು ಮಾಂಸದಲ್ಲಿ ಪ್ರತ್ಯಕ್ಷ ಆಗ್ಬೋದು ಅಂತ ಒಂದು ಎಕ್ಸಾಂಪಲ್ ಈ ಥರ ಒಂದು ವಿಶೇಷವಾಗಿರುವಂಥ ವರಗಳು ಒಂದು ಬ್ಲೆಸ್ಸಿಂಗು ದೇವರು ಯಾರು ಕೊಟ್ಟಿದ್ದಾರೆ ಮೊದಲು ಹೋಗ್ತಲ್ಲಿ ದೂತರುಗಳಿಗೆ ಕೊಟ್ಟಿದ್ದರು ಕರೆಕ್ಟಾ ಈ ದೂತರುಗಳು ಏನು ಮಾಡ್ಬಿಟ್ರು ಅಂದರೆ ಮೊದಲು ಹೋಗ್ತಲ್ಲಿ ಇರ್ಬೇಕಾದ್ರೆ ಈ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿರ್ಬೇಕಾದ್ರೆ ಯಾವಾಗ ಮಾಂಸದಲ್ಲಿ ಬಂದರೋ ಭೂಲೋಕದಲ್ಲಿರೋಂಥ ಸುಂದರವಾಗಿರುವಂಥ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಳ್ಳೋಕ್ಕೆ ಶುರು ಮಾಡೋದು ಇದು ದೇವರ ವಿರುದ್ಧವಾಗಿದ್ದಂಥ ಒಂದು ಮಾತು ಅದರ ಸತ್ಗೆ ಬೈಬಲ್ನ ವಚನ ಇದೆಯಾ ಅಂದರೆ ಒದಗಿದೆ ಆದಿಕಾಂಡ 6:2 Genesis 6:2 Genesis 6:2 ನೋಡ್ರ ಏನಂತಾರೆ ಮನುಷ್ಯ ಪುತ್ರರನ್ನು ನೋಡಿ ಇಷ್ಟವಾದವ್ರನ್ನ ಏನು ಮಾಡ್ತೀರ ಎಂಟರ್ ಮಾಡ್ಕೊಡ್ರ ತಿರ್ಗಿ ಓದಿ ಇಷ್ಟ ಸ್ವಲ್ಪ ಮೇಲೆ ಓದಿ ನೋಡಿ ದೇವಪುತ್ರರು ಅಂದ್ರೆ ಯಾರು ಮನುಷ್ಯರಲ್ಲ ದೇವದೂತರು ಹಾ ದೇವದೂತರು ಮನುಷ್ಯ ಪುತ್ರರ ಸೌಂದರ್ಯವನ್ನು ನೋಡಿ ಹಾ ತಮ್ಮಗೆ ಇಷ್ಟರಾದವನ್ನ ಏನ್ ಮಾಡ್ತಾರೆ ಮದುವೆ ಮಾಡ್ಕೊಂಡು ಶುರು ಮಾಡ್ತಾರೆ ಅವಾಗ ಹುಟ್ಟಿದ್ದು ಯಾರು ಅಂದ್ರೆ ಭೂಲೋಕದಲ್ಲಿ ರಾಕ್ಷಸಗಳು ಕರೆಕ್ಟಾ ನೋಡಿ ಇದ್ರಿ ಮೊದಲೇ ಹೇಳ್ತೋಣಿ 4th ಫೋರ್ತ್ ವರ್ಸು ನೋಡ್ರ ಏನ್ರೆ ಆ ಕಾಲದಲ್ಲಿ ಅಂತಂದ್ರೆ ಏನ್ರಿ ದೇವದೂತರು ಮನುಷ್ಯರ ಪುತ್ರರೇನೋ ಸೇರುವಂತ ಕಾಲದಲ್ಲಿ ಭೂಮಿಲಿ ಯಾರಿದ್ದಂತೆ ಮಹಾ ಶರೀರಗಳಿದ್ರು ಇವಾಗ ನೀವು ವ್ಯವಸ್ಥೆ ಮಾಡಿ ಮನುಷ್ಯ ಮತ್ತೆ ಮನುಷ್ಯ ಸೇರಿದ್ರೆ ಮಹಾ ಶರೀರಗಳು ಹುಡ್ತಾರ ಅಂದ್ರೆ ದೇವತರು ಮತ್ತೆ ಮನುಷ್ಯ ಸೇರ್ತಾರೆ ಮಹಾ ಶರೀರಗಳು ಹುಟ್ಟೋದು ಹಾ ಯಾರಂತೆ ದೊಡ್ಡ ದೊಡ್ಡ ರಾಕ್ಷಸಗಳಂತೆ ಇವರು ಇವ್ರು ಹೆಂಗಿದ್ರಂತೆ ಒದಿಷ್ಟ ಮುಂದಕ್ಕೆ ಹಾ ಆಮೇಲೆ ಹ್ಮ್ ಇಲ್ಲ ಓದಿ ಕ್ಲಿಯರ್ ಫೋರ್ತ್ ವರ್ಸ್ ಪೂರ್ತಿ ಓದಿ ನೋಡ್ರ ಪೂರ್ವದಲ್ಲಿ ಹೆಸರುಗೊಂಡಂತ ಪರಾಕ್ರಮಶಾಲಿಗಳು ಇವರೇ ಅಂದ್ರೆ ಏನೋ ಒಂದು ಕಾಲದಲ್ಲಿ ಸಾಮಾನ್ಯದವರೆಲ್ಲ ಇವರಲ್ಲ ವರ್ಲ್ಡ್ ಫೇಮಸ್ ಸೆಲೆಬ್ರಿಟೀಸ್ ಅನ್ಬೋದು ಅದರ ಹಳೆ ಕಾಲದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳವರಲ್ಲ ನಮ್ಮ ಹಿಂದೂ ಮಿಥಾಲಜಿಯಲ್ಲಿ ಗ್ರೀಕ್ ಮಿಥಾಲಜಿಯಲ್ಲಿ ಏನಿದ್ದಾರೆ ಹರ್ಕ್ಯುಲಸ್ಸು ಡಯಾನಾ ಅದರ ಈ ಒಂದು ಹನುಮಂತ ಅದರ ಕೃಷ್ಣ ರಾಮ ಲಕ್ಷ್ಮಣ ಎಲ್ಲ ಅವರು ನೋಡ್ತಾರೆ ವಿಚಿತ್ರವಾಗಿರೋಂಥ ರಾವಣ ಅಲ್ಲರ ಕುಂಭಕರ್ಣ ನೋಡಿದ್ದೀನಿ ನೋಡಿ ಬೈಬಲ್ ಏನಾಗಿದೆ ಇವ್ರ ಬಗ್ಗೆ ಕೊಟ್ಟವ್ರೆ ಅಂದ್ರೆ ಮಹಾಶರೀರಗಳು ಒಂದು ಕಾಲದಲ್ಲಿ ತುಂಬ ಫೇಮಸ್ ಆಗಿದ್ರಂತೆ ಇವ್ರು ಸಡನ್ನಾಗಿ ಎಲ್ಲಿ ಹೋಗ್ಬಿಟ್ರು ಅಂದರೆ ಯಾವ ಗ್ರಂಥದಲ್ಲೋ ಯಾವ ಉಪನಿಷತ್ದಲ್ಲೂ ಏನಿಲ್ಲ ರೆಕಾರ್ಡ್ ಇಲ್ಲ ಎಲ್ಲಿ ಮಾತ್ರ ಇರೋದು ಇಟ್ ಇಸ್ ಓನ್ಲಿ ರಿಟನ್ ಇನ್ ಬೈಬಲ್ ಬಟ್ ಇವ್ರು ಏನಾದರೂ ಅಂತ ಇವಾಗ ಅದೇ ನೋಡಿದ್ವಿ ಸ್ಟೋರಿ ಅದರ ಏನಂದರೆ ಮಹಾಶರೀರಗಳಿದ್ರಂತೆ ಅದರ ಇವರೆಲ್ಲ ಹೆಂಗಿದ್ರು ಅಂದರೆ ಸಾಮಾನ್ಯ ಮನುಷ್ಯ ಏನಂತಾರೆ 6 ಇದ್ದ ಅಂತಂದರೆ ಇವ್ರು ಎಷ್ಟು ಅಡಿ ಇರೋರು ಗೊತ್ತಾ ಒಬ್ಬೊಬ್ಬರು ಹಾಂ 15 20 30 ಏನ್ರಿ ಅಷ್ಟೊಂದು ಜೈಜಾಂಟಿಕ್
ಬೀಂಗ್ಸ್ ಕಾಣುತ್ತೆ ಅದರ ಈ ಥರ ಈ ಒಂದು ದೊಡ್ಡ ದೊಡ್ಡ ರಾಕ್ಷಸಗಳು ಭೂಲೋಕದಲ್ಲಿ ಏನು ಮಾಡಿದ್ರು ಧ್ವಂಸ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇವಾಗ ದೂತರುಗಳು ಮದುವೆ ಮಾಡ್ಕೊಂಬೋದಾ ಮಾಡ್ಕೊಳಕ್ಕೆ ಅಧಿಕಾರ ಇಲ್ಲ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಒಂದು ಸ್ತ್ರೀ ಏಳು ಪುರುಷನ ಮದುವೆ ಮಾಡ್ಕೊಂಡಿದ್ರು ಪುನರುತ್ಥಾನದಲ್ಲಿ ಆ ಒಂದು ಸ್ತ್ರೀಗೆ ಯಾರು ಗಂಡನಾಗಿರ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ಎಸ್ ಅವ್ರು ಹೆಂಗಿರ್ತಾರಂತೆ ದೇವದೂತರ ಥರ ಇರ್ತಾರೆ ಅದರ ಅದಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಅವ್ರು ಹೆಂಗಿರ್ತಂತೆ ದೇವದೂತರುಗಳ ಥರ ಇರ್ತಾರೆ ಅವ್ರೇನು ಮಾಡೋದಿಲ್ಲ ಅವರು ಮದುವೆಯಲ್ಲಿ ಮಾಡಿಕೊಡೋದಿಲ್ಲ ಮದುವೆ ಮಾಡ್ಕೊಳೋದಿಲ್ಲ ಅಂತ ಅಂದ್ಬಿಟ್ರು ಹಂಗಾದ್ರೆ ಹೆಂಗಿರ್ತಾರೆ ಅಂತಂದರೆ ಆ್ಯಸ್ ಏಂಜಲ್ಸ್ ಆಫ್ ಹೆವೆನ್ ಅಂದರೆ ದೇವದೂತರುಗಳಿಗೆ ಮದುವೆ ಮಾಡ್ಕೊಳಕ್ಕೆ ದೇವ್ರು ಕೊಟ್ಟಿಲ್ಲ ಪರ್ಮಿಷನು ಕೊಡಲಿಲ್ಲ ಅಲ್ಲರ ಅದಕ್ಕೆ ಇನ್ನೊಂದು ವಚನ ಅದಿ ಯೂದ ಒಂದನೇ ಅಧ್ಯಾಯ ಏಳನೇ ವಚನ ಬುಕ್ ಆಫ್ ಜೂಡ್ ಚಾಪ್ಟರ್ 1 ವರ್ಸ್ 7 ಆ ದೂತರಂತೆ ನೋಡಿ ತಮ್ಮನ್ನು ಏನಕ್ಕೆ ಒಪ್ಪಿಸ್ಕೊಬಿಟ್ರಂತೆ ಜಾರತ್ವಕ್ಕೆ ಒಪ್ಪಿಸ್ಕೊಬಿಟ್ರಂತೆ ನೋಡ್ರ ಅಂದ್ರೆ ಈ ದೂತಗಳು ಮಾಡಿದ್ದ ಒಂದು ತಪ್ಪು ಏನಂತಂದ್ರೆ ಜಾರತ್ವ ಫಾರ್ನಿಕೇಶನ್ ಅದರ ಅಂದ್ರೆ ಸೆಕ್ಷುಯಲ್ ಇಮ್ಮಾರ್ಲಿಟಿ ಇದು ಬಂದ್ಬಿಟ್ಟು ಯಾರಿಗೆ ಇಷ್ಟ ಆಗಿಲ್ಲ ದೇವ್ರಿಗೆ ಇಷ್ಟ ಆಗಿಲ್ಲ ಅದೇ ನೋಡ್ಬೇಕ್ರೆ ಹುಟ್ಟಿರಂತ ಮಕ್ಳುಗಳು ಯಾರು ಅಂತಂದ್ರೆ ರಾಕ್ಷಸರುಗಳಂತೆ ಅದರ ಇವರು ಭೂಮಿನೇ ಧ್ವಂಸ ಮಾಡಾಕ್ಬಿಟ್ರಂತೆ ನೋಡಿ ಆ ಮನುಷ್ಯನ ಆಲೋಚನೆ ಹೆಂಗಿತ್ತಂತೆ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ನೋಡ್ರಿ ಅವರು ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗ ಹೆಂಗಿದೆ ಅಂತೆ ಕೆಟ್ಟದಾಗಿರೋದನ್ನ ನೋಡಿ ನೋಡ್ರ ಅದಕ್ಕೆ ಏನ್ ಮಾಡ್ತಾರಂತೆ ಆ ಮೊದಲನೇ ಲೋಕನ ನಾಶ ಮಾಡ್ಬೇಕು ಅಂತ ಏನ್ ಮಾಡೋದು ಅಲ್ಲಿ ಅಲ್ಲಿ ದೇವರು ಪ್ಲಾನ್ ಮಾಡೋದು ಅದರ ಅದಕ್ಕೆ ಇದೇನ ಆಧಾರಗಳಿದೆಯಾ ಅಂತಂದ್ರೆ ನೋಡಿ ಈ ತರ ಸ್ಕೆಲಿಟನ್ ಅಲ್ಲಿ ಸಿಕ್ಕಿರೋದು ಎಕ್ಸ್ಕವೇಷನ್ಸ್ ಅಲ್ಲಿ ಇದೆ ಒಂದು ಪ್ರೂಫ್ ಇದೆ ಅದರ ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಜೈಂಟ್ಗಳು ರಾಕ್ಷಸಗಳೇನು ಇದ್ರ ಅಂತಂದ್ರೆ ಏನ್ರೇ ಇದ್ರು ಅಂತಂದ್ಬಿಟ್ಟು ಆವಾಗ ದೇವ್ರು ಏನ್ ಮಾಡ್ತಾರೆ ನೋವನ್ನ ಆರಿಸ್ಕೊಂತಾರೆ ನೋವನ್ನ ಆರಿಸ್ಕೊಂಬಿಟ್ಟು ಏನ್ ಹೇಳ್ತಾರೆ ನೀನು ದೊಡ್ಡದಾಗಿರ ಏನ್ ಮಾಡೋದು ನಾವೇನ ಕಟ್ಟು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವಾಗ ನೋವನ್ ಏನ್ ಮಾಡ್ತಾರೆ ಎಷ್ಟು ವರ್ಷ ಟೈಮ್ ಕೊಡ್ತಾರೆ ನಾವೇ ಕಟ್ಟೋದಕ್ಕೆ 120 ಇಯರ್ಸ್ ಅದರ ಸೊ 120 ವರ್ಷದವರೆಗೂ ನೋವು ಏನು ಮಾಡ್ತಾರೆ ಈ ನಾವೇನ ಕಟ್ತಾರೆ ಅಂದ್ರೆ ನಾವೇನು ಕಟ್ಟಿದ್ಮೇಲೆ ದೇವ್ರು ಏನು ಮಾಡ್ತಾರೆ ಎಲ್ಲ ಪ್ರಾಣಿಗಳು ಏನು ಮಾಡಿ ನೀನು ಈ ಒಂದು ನಾವು ಹೇಳ್ಬಿಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅದರ ಸೊ ಎಷ್ಟೆಷ್ಟು ಪ್ರಾಣಿಗಳು ಕೊಡೋದ್ರು ಎಷ್ಟೆಷ್ಟು ಜೋಡಿಗಳು ಹಾಂ ಅದರ ಎಲ್ಲ ಎರಡೆರಡು ಜೋಡಿಗಳ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಓದಿ ನೋಡೋಣ ಆದಿಕಾಂಡ 6ನೇ ಅಧ್ಯಾಯ 9ನೇ ಆದಿಕಾಂಡ 7ನೇ ಅಧ್ಯಾಯ ನೋಡಿ 7:2-3 ಜೆನಿಸಿಸ್ 7 ತಿರ್ಗಾವಧಿ ಎಷ್ಟು ಎರಡಾ ಓದ್ತಾ ಇದ್ದೀರಾ ಟಿವಿಯಲ್ಲಿ ನೋಡಿಸಿದ್ರೆ ನಮ್ಗೇನು ಎರಡೆ ಯಾಕಂದ್ರೆ ಟಿವಿಯಲ್ಲಿ ಝೂಲಾಗಿ ಕೊಡ್ಬೇಕಲ್ಲ ಹೇಳಲ್ಲ ಪರ್ಮಿಷನ್ ಯಾವ್ದಾದ್ರೆ ಅದಕ್ಕೆ ಮಾಡ್ತಾರೆ ಎರಡೆರಡು ತಂದ್ಬಿಟ್ಟು ಶೂಟಿಂಗ್ ಮಾಡಿ ನೋಡ್ಸೋದು ಅಲ್ವರ ಅದಕ್ಕೆ ನಾವೆಲ್ಲ ಕಲ್ತಿರೋದು ಏನಂದ್ರೆ ಬರೀ ಎರಡು ಬೈಬಲ್ ಹೇಳ್ತಾರೆ ಶುದ್ಧವಾದ ಪ್ರಾಣಿ ಎಷ್ಟು ಜೋಡಿ ಅಂತೆ 7 pairs ಅಶುದ್ಧವಾದದ್ದು ಎಷ್ಟು ಪೇರ್ಸ್ ಅಂತೆ ಎರಡೆರಡು ಪೇರ್ ಅಂತೆ ಅದರ ಸೊ ಇದಕ್ಕೆ ಏನು ಮಾಡ್ತಾರೆ ನಾವು ಏನು ಮಾಡ್ತಾರೆ ಇದನ್ನೆಲ್ಲ ಎಲ್ಲಿ ತೊಗೊಂಡೋಗ್ತಾರೆ ದೋಣಿಗಳಿಗೆ ಕೊಣಾಗ್ತಾರೆ ಕರೆಕ್ಟ್ ಅದಕ್ಕೆ ಶುದ್ಧವಾದದ್ದು ಅಶುದ್ಧವಾದದ್ದು ಏನಕ್ಕೆ ಶುದ್ಧವಾದದ್ದು 7 ಜೋಡಿ ಹಾಂ ದೇವ್ರಿಗೆ ಏನು ಕೊಡಬೇಕು ಸ್ಯಾಕ್ರಿಫೈಸ್ ಕೊಡಬೇಕು ದೇವ್ರಿಗೆ ಸ್ಯಾಕ್ರಿಫೈಸ್ ಕೊಟ್ಬಿಟ್ರೆ ಕೊಡೋ ಅಂಥದ್ದು ಹೆಂಗಿರ್ಬೇಕು ಬರೀ ಶುದ್ಧವಾಗೇ ಇರಬೇಕು ಅಶುದ್ಧವಾಗಿ ಕೊಡೋಕ್ಕಾಗ್ತದಾ
ಇವಾಗ ಅದು ಕೊಡ್ತಾ ಹೋದ್ರೆ ಜನರೇಷನ್ ಏನಾಗ್ಬಿಡ್ತದೆ, ಕಮ್ಮಿ ಆಗ್ಬಿಡ್ತಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ ಅಧಿಕವಾಗಿ ನಿಂತ್ಕೊಳ್ಳೋಗು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಹೇಳ್ತಾರೆ ಸೆವೆನ್ ಪೇರ್ಸ್. ಅದಕ್ಕೆ ನೋವು ಹೊರಡ ಹೋಗ್ತದೆ ದೋಣಿ ಒಳಗಡೆ. ದೋಣಿ ಒಳಗಡೆ ಹೋಗಿದ್ಮೇಲೆ ಏನು ಬಂತು, ಮಳೆ ಬಂತು ಅಲ್ವರ. ಎಷ್ಟು ದಿನ, ಎಷ್ಟು ರಾತ್ರಿ? ಎಸ್, ಆದಿಕಾಂಡ 7ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 7:12 ಓದಿ ನೋಡೋಣ. ಹಾಂ, ನೋಡ್ರ ಎಂತರ ಭೂಮಿ ಮೇಲೆ ಹಗಲಿರುಳು ಎಂತ ಮಳೆ ಸುರಿತಂತೆ, ದೊಡ್ಡ ಮಳೆ ಸುರಿತಂತೆ. ಅಂದ್ರೆ ಮೊದಲನೇ ಹೋಗ್ತಲ್ಲಿ ಮಳೆ ಇತ್ತಾ? ಹಾ, ಹೆಂಗ ಹೇಳ್ತಾರೆ ಮಳೆ ಇರ್ಲಂತ? ಹಾ, ವಾಕ್ಯದಲ್ಲಿ ಇದೆ. ಅದ್ರ ಹಂಗಿರ್ಬೇಕಾ? ಹೆಂಗ್ ಮಳೆ ಬಂತ? ಹಾ, ಅಂತ ಎಲ್ಲ ಬೈಬಲ್ ಇದೆಯಾ? ಅದೇ ಬೈಬಲ್ ಇದೆಯಾ? ನೀರೆಲ್ಲಿಂದ ಬಂತು ಅಂತ ಬೈಬಲ್ ಕೊಟ್ಟಿದ್ಯಾ? ಕರೆಕ್ಟ್ ಸಿಸ್ಟರ್, ಬೈಬಲ್ ವಚನ ಇದೆಯಾ ಅಂತ ಕೇಳಿದೆ. ಎಲ್ಲಿದೆ? ಅಲ್ಲೇ ಹೋದ್ರಿ, ಓದಲ್ಲ ವಚನ. 7:11 ತೋರಿಸೋದಿ. ಜೆನಿಸಿಸ್ 7:11, 7:11 ವರ್ಸ್ ಓದಿ. ನೋಡ್ರಿ, ಭೂಮಿಯ ಕೆಳಗಡೆ ಇರುವಂತ ಸಾಗರದ ಸೆಲೆಗಳೇನಾಯ್ತು? ಒಡೆದವು. ಅಂದ್ರ ಸಾಗರದೊಳಗಿನಂತ ಸೆಲೆಗಳಂತ ಒಡೆದ್ಬಿಟ್ರ ದೇವರು. ನೆಕ್ಸ್ಟ್, ಆಮೇಲೆ ಏನಂತ, ಆಕಾಶದ ತೂಬುಗಳು, ದ ವಿಂಡೋಸ್ ಆಫ್ ಹೆವೆನ್ ವೇರ್ ಓಪನ್ ಅಂತ ಹೇಳ್ತಾರೆ. ಅದೇನ್ ಮೀನಿಂಗ್ ಅಂದ್ರೆ, ಭೂಮಿ ಸುತ್ತಲೂ ದೇವ್ರೇನ್ ಮಾಡಿದ್ರು, ನೀರಿನ ಕವಚ ಮಾಡಿದ್ರು ಅಂತೀನಿ. ಆ ನೀರಿನ ಕವಚ ದೇವ್ರೇನ್ ಮಾಡ್ತಾರೆ, ಒಡ್ದಾಕ್ ತೊಗೊಂಡಿರ್ತೀನಿ. ಆ ಒಡ್ದಾಕ್ದಾವಾಗ ಮೇಲೆ ಇರೋಂಥ ಎಲ್ಲ ನೀರು ಏನ್ರಿ ಭೂಮಿ ಮೇಲೆ ಯಾವ ರೀತಿಲಿ ಬಿತ್ತು ಅಂದ್ರೆ, ಮಳೆಯ ಒಂದು ಆಕಾರದಲ್ಲಿ. ಎಷ್ಟು ದಿನ ಬಿತ್ತಂತೆ? 40 ದಿನ. ಹಾ, ಹಗಲು ರಾತ್ರಿ ಮಳೆ ಹೊಡೆದ ಅಂದ್ರೆ ಏನಾಗ್ತಾರೆ ಭೂಮಿ? ಹಾ, ಭೂಮಿ ಎತ್ತರವಾಗಿರೋಂಥ ಸ್ಥಳಕ್ಕಿಂತ 15 ಅಡಿ ಮೇಲೆ ಅವ್ರಿಗೆ ಏನಾಗ್ಬಿಡ್ತದೆ, ನೀರು ಫುಲ್ ತುಂಬ್ಕೊಂಡ್ಬಿಡ್ತಂತ ಹೇಳ್ತಾರ. ಚೆನ್ನೈನಲ್ಲಿ 1 ವಾರ ಮಳೆ ಹೊಡಿತೀರಿ ಅಂದ್ರ, ಫಸ್ಟ್ ಫ್ಲೋರ್ ಇರೋವರೆಗೂ ಎಲ್ಲ ಮನೆಗಳಿತ್ತೆ ಎಲ್ಲ ಎಂತ ಫುಲ್ ಟೋಟ್ಲ ಹಿಮವಸು ಏನ್ರಿ 7 ದಿನಕ್ಕೆ. ಅದೇನ್ರಿ ಎಂತ ಒಂದು ಜಡಿ ಮಳೆ ಅಂದ್ರೆ ಹೊಡೆದಿರೋದು, ಸಿಕ್ಕಾಪಟ್ಟೆ ಯಾರಾಬರಿ ಹೊಡೆದಿರಿ ಹಿಂಗಿರೋದು. ಇನ್ನು ಆಕಾಶ ತೂಪುಗಳ್ತಿರ ಏನಾಯ್ತದೆ, ಅದು ಹೆಂಗೆ ಬಂತು ಅಂತ ಮಳೆ ಅಂತಂದರೆ, ಇಡೀ ಭೂಮಿಲಿ ಅಂತ ಎಲ್ಲ ಏನಾಗ್ಬಿಟ್ರು ಕಂಪ್ಲೀಟಾಗೆ ಜಳೆ ಪಳ್ಳಯದಲ್ಲಿ ಮುಳುಗೋಗ್ಬಿಟ್ರು. ಅದರ ಆವಾಗ ಏನಾಯಿತು ಅಂತಂದರೆ, ಈ ಒಂದು ಜಳೆ ಪಳ್ಳಯದಲ್ಲಿ ಆ ಭೂಮಿಲಿರೋಂಥ ಎಲ್ಲ ಮನುಷ್ಯನಾಗ್ಬಿಟ್ರು ಜಳೆ ಪಳ್ಳಯದಲ್ಲಿ ಮುಳುಗೋಗಿ ಸತ್ತೋಗ್ಬಿಟ್ರು. ಪ್ರಾಣಿಗಳು ಅಷ್ಟೇ, ನೋವನ ಒಂದು ನಾವೇಲಿದ್ದ ಪ್ರಾಣಿಗಳು ಮಾತ್ರ ಇದ್ರು ಅಲ್ಲಿ ಉಳಿದ್ವು ಅಲ್ವರ. ಇವರೆಲ್ಲ ಮಿಕ್ಕಿ ನಾಶ ಆಗ್ಬಿಟ್ರು. ಆವಾಗ ಭೂಲೋಕದಲ್ಲಿರೋಂಥ ರಾಕ್ಷಸಗಳೇನಾದರೂ, ಭೂಲೋಕದಲ್ಲಿ ರಾಕ್ಷಸ ಇದ್ದಲ್ಲ, ಅವರೇನಾದ್ರು ನೋಡಿದಲ್ಲ, ಒಬ್ಬೊಬ್ಬರು 15 ಅಡಿ, 20 ಅಡಿ, 30 ಅಡಿ, 40 ಅಡಿ, 50, ಇವ್ರೇನಾದ್ರು ಇವರು ಹಾ ರಾಕ್ಷಸರು ಏನಾದ್ರು ನಾಶ ಆದರು. ಯಾಕೆ ಅಂದರೆ, ಇವರು ಯಾರಿಗೆ ಸಂಬಂಧವಾಗಿ ಹುಟ್ಟಿದ್ದು ಅಂದರೆ, ದೇವದೂತರು ಮತ್ತು ಮನುಷ್ಯರ ಒಂದು ಸ್ತ್ರೀಗಳಿಗೆ ಸಂಬಂಧ ಹುಟ್ಟಿರೋದು ರಾಕ್ಷಸಗಳು. ಇವರಲ್ಲಿ ಅವ್ರ ತಂದೆಗಿದ್ದಂಥ ಒಂದು ಅಂದರೆ ದೂತಗಳಿದ್ದಂಥ ಒಂದು ಶಕ್ತಿ ಇತ್ತು ಅಷ್ಟೇ ಹೊರತು, ಇವರಲ್ಲಿ ಏನಾಗಿಲ್ಲ, ಅವ್ರ ತಂದೆಗಿದ್ದಂಥ ಒಂದು ವಿಶೇಷವಾಗಿರೋಂಥ ಒಂದು ಕೆಪಾಸಿಟಿ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಡಿಮ್ಯಾನಿಫೆಸ್ಟ್. ಅಂದರೆ ಏನಂದರೆ, ಮಾಂಸದಲ್ಲಿ ಬಂದು ಪ್ರತ್ಯಕ್ಷ ಆಗೋದು, ವಾಪಸ್ಸು ಆತ್ಮಿಕ ಶರೀರದಲ್ಲಿ ಹೋಗುವಂಥ ಒಂದು ಗುಣ ಇವರಲ್ಲಿ ಇರಲಿಲ್ಲ. ಯಾರಲ್ಲಿ? ರಾಕ್ಷಸರಲ್ಲಿ ಇರಲಿಲ್ಲ. ಆ ದೂತರಲ್ಲಿತ್ತು, ಅದೇ ರಾಕ್ಷಸಲ್ಲಿ ಇರಲಿಲ್ಲ. ಇವ್ರು ಹೆಂಗಿದ್ರು ದೊಡ್ಡ ದೊಡ್ಡ ಜೈಜಾಂಟಿಕ್ಸ್ ಅಂದರೆ ದೊಡ್ಡ ದೊಡ್ಡ ರಾಕ್ಷಸಗಳು ಮಾಂಸದಲ್ಲಿ ಅಷ್ಟೇ. ಅದಕ್ಕೆ ಜಳಪಳಯ ಬರಬೇಕಾದ್ರೆ ಈ ರಾಕ್ಷಸಗಳು ಕೂಡ ಏನಾಗ್ಬಿಟ್ರ ನಾಶ ಆಗ್ಬಿಟ್ರು. ನೆಫಿಲಿಯಮ್ಸ್ ಅಂತ ಹೇಳ್ತಾರೆ ಅದರ, ಇವ್ರು ಏನಾಗ್ಬಿಟ್ರು ಜಳಪಳಯ ಕಂಪ್ಲೀಟಾಗಿ ನಾಶ ಮಾಡಾಕ್ಬಿಟ್ರು. ಆದರೆ ಆವಾಗ ಮೊದಲ ಹೊತ್ತಲ್ಲಿ ಪಾಪ ಮಾಡಿರೋಂಥ ದೂತ್ರಗಳು ಏನಾದರು ಪಾಪ ಮಾಡಲ್ಲ, ಭೂಲೋಕದಲ್ಲಿ ಮಾಂಸದಲ್ಲಿ ಬಂದು ಪಾಪ ಮಾಡಲ್ಲ, ಆ ದೂತ್ರಗಳು ಏನಾದರು ಹಾಂ ವಾಪಸ್ ಎಲ್ಲಿ ಹೊರಟವ್ರ ಮಧ್ಯ ಆಕಾಶದಲ್ಲಿ ಅಂದ್ರೆ ಯಾರ ಮನೆ ಇದು ಮಧ್ಯ ಆಕಾಶ ಅಂದರೆ ಪರ್ಗೆಟ್ರಿನಾ ಹಾಂ ಇಲ್ಲ ಏನಂತ ಅಲ್ವರ ಅದೇ ನೋಡ್ಬೇಕು. ಮಹಾಶರೀರವಾಗಿ ಅವ್ರು ಅವರಲ್ಲಿ ಹುಟ್ಟಿದವ್ರು ಮಾತ್ರ ನಾಶ ಆಗ್ಬಿಟ್ಟು. ವೆರಿ ಗುಡ್. ಅಂದ್ರೆ ಇವರು ದೂತರಾಗಿದ್ರಲ್ಲ ಅವರು ನಾಶ ಆಗಕ್ಕಾಗಲಿಲ್ಲ, ಅವರು ಅವರು ಎಲ್ಲಿಟ್ಟ ಅಂತ ಓದೋಣ ಅಲ್ವರ. ನೋಡ್ರಿ, ಆ ದೂತ್ರಗಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರು ಮಿನಿಸ್ಟರ್. ನೋಡಿ, ಈ ಥರ ಮಾಂಸಲ್ಲಿ ಬರ್ಬೋದಾಗಿತ್ತು, ತಿರ್ಗಾ ವಾಪಸ್ ಏನಾಗ್ಬೋದು ಆತ್ಮಿಕ ಶರೀರದಲ್ಲಿ ಹೋಗ್ಬೋದಾಗಿತ್ತು. ಈ ಥರ ಒಂದು ಗಿಫ್ಟ್ ಕೊಟ್ಟಿದ್ರು. ಯಾವಾಗ ನೋಡ್ರಿ ಅಂತೀನಿ, ಇವರು ಮಾಂಸದಲ್ಲಿದ್ರು, ಜಡಪಳೆ ಯಾವಾಗ ಬಂತೋ ಟಕ್ ಅಂತ ಏನಾಗ್ಬಿಟ್ರು ಗೊತ್ತಾ, ಇವರು ಸೀದಾ ಆತ್ಮಿಕ ಶರೀರದಲ್ಲಿ ಏನಾಗ್ಬಿಟ್ರು ಇವಾಗ ಎಸ್ಕೇಪ್ ಆಗ್ಬಿಟ್ರು ಅಲ್ವರ. ಅಂದರೆ ಇವರು ಜಡಪಳೆಯದಲ್ಲಿ ನಾಶ ಆಗಿಲ್ಲ ಕಟ್ಟ, ಅಂದರೆ ಏನಂತಾರೆ ಫುಲ್ ಆತ್ಮಿಕ ಶರೀರದಲ್ಲಿ ಹೋಗ್ಬಿಟ್ರು. ಇವ್ರನ್ನ ದೇವ್ರು ಎಲ್ಲಿಟ್ಟಿದ್ದಾರೆ ಅಲ್ವರ, ಹಾಂ ಮಧ್ಯ ಆಕಾಶ ಅಂತ ಬೈಬಲ್ ನೋಡ್ಬೇಕು. ನೋಡಿದ್ದೀನಿ 2:4 ಎಲ್ಲರೂ ನೋಡಿ, ಅಡ್ರೆಸ್ ನೋಡಿದ್ದೀನಿ ನೋಡೋಣ. 2:4 ಇವರೆಲ್ಲವರಂತೆ.
ಸೆಕೆಂಡ್ ಪೀಟರ್ ಸೆಕೆಂಡ್ ಚಾಪ್ಟರ್ ಫೋರ್ತ್ ವರ್ಸ್ ಓದಿ. ನೋಡ್ರಿ ಹೇಳ್ತಾರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನೋಡಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಕತ್ತಲೆ ಗುಂಡಿಗಳಿಗೆ ಮಾಡಿ ಒಪ್ಪಿಸ್ಬಿಟ್ಟವ್ರೆ. ಹಾಗಾದ್ರೆ ಇವರು ದೇವರು ಇವತ್ತು ಎಲ್ಲಿಟ್ಟವ್ರೆ ಅಂದ್ರೆ ಕತ್ತಲೆ ಗುಂಡಿಗಳಲ್ಲಿ ಮಾಡೋರು ಇವನ್ನ ಇಟ್ಟವ್ರೆ ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಇವ್ರನ್ನ ದೇವರ ತುಳ ಪರಲೋಕಕ್ಕೂ ಸೇರಿಸ್ಕೊಂಡಿಲ್ಲ, ಭೂಲೋಕಕ್ಕೂ ಬಿಡಲಿಲ್ಲ. ಎಲ್ಲಿಟ್ಟವ್ರೆ ಕತ್ತಲೆ ಗುಂಡಿಗಳಲ್ಲಿ ಮಾಡೋರು ಇವಾಗ, ಅವಾಗ ಇಟ್ಬಿಟ್ರಲ್ಲ. ಈ ಥರ ಏನು ಮಾಡೋದ್ರೆ ದೇವರು ಮೊದಲನೇ ಲೋಕನೇ ಮಾಡಿದ್ರು ನಾಶ ಮಾಡಿದ್ರು. ಅದರ ಈ ಒಂದು ಏನಂತಾರೆ ನಾವೇಲಿ ನೋವ ಹೆಚ್ಚು ಕಮ್ಮಿ ಒಂದು ವರ್ಷ ಇರ್ತಾರೆ. ಆಮೇಲೆ ಆ ದೋಣಿ ಬಂದು ಏನಂತಾರೆ ಮೌಂಟ್ ಅರರಾತ ಏನಾಗ್ತದೆ ಬಂದು ನಿಂತ್ಕೊಂತಾರೆ ಕಟ್ಟ. ಆವಾಗ ದೇವ್ರು ಏನು ಮಾಡ್ತಾರೆ ನೋವನ್ನ ಅಥವಾ ಒಡಂಬಡಿಕೆ ಮಾಡ್ಕೊಂತಾರೆ. ಆ ಒಡಂಬಡಿಕೆಗೆ ಸೂಚನೆಯಾಗಿ ಆಕಾಶದಲ್ಲಿ ದೇವ್ರೇ ಅಂತ ಇಡ್ತಾರೆ, ಎಸ್ ಮುಗಿಲ್ ಬಿಲ್ಲು ಕಟ್ಟ. ಆ ಮುಗಿಲ್ ಬಿಲ್ ಇಟ್ಬಿಟ್ಟು ಏನು ಮಾಡ್ತಾರೆ ದೇವರು ನೋವನ್ನ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ. ಇನ್ಮೇಲೆ ಇಡೀ ಭೂಮಿಯಲ್ಲಿರುವಂಥ ಮನುಷ್ಯನ ಯಾವತ್ತೇ ಮಾಡ ಜಲಪಳಯದಲ್ಲಿ ನಾಶ ಮಾಡಲ್ಲ. ಹಂಗೆ ಸುನಾಮಿ ಬಂತಲ್ಲ ಇದೆಲ್ಲ ಹಿಂಗೆ ಅದು ವಾಕ್ಯದಲ್ಲಿ ಇದೆಯಲ್ಲ ಅಲ್ಲಲ್ಲಿ ಆಗಾಗ ಭೂಕಂಪಗಳಾಗುತ್ತೆ. ಮತ್ತೆ ಇದು ಹೇಳಿದ್ ನೋವಂಗೆ ಪೂರ್ತಿ ಮಾಡಲ್ಲ ಅಂತ ಹೇಳಿ ಸಭಾಷ್ ಹೌದ್ರ ಸೋಡ್ಬೇಕು. ಹೇಗಂದ್ರೆ ಪೂರ್ತಿ ಏನು ಮಾಡೋಕೆ ಹೋಗಲ್ಲ ದೇವ್ರ ನಾಶ ಮಾಡ ಅಂದ್ರೆ ಅಲ್ಲಲ್ಲಿ ಬರ್ತದೆ. ಅಂದ್ರೆ ಏನಂತಾರೆ ಅದು ಯೇಸು ಖ್ರಿಸ್ತ ಹೇಳ್ಬಿಡ್ತಾರೆ ಅದರ ಮತ್ತೆ 24ನೇ ಅಧ್ಯಾಯದಲ್ಲಿ ಸೂಚನೆಗಳು ಹೇಳ್ಬೇಕಾದ್ರೆ ಹೇಳ್ತಾರೆ ಅಲ್ವರ ಅಲ್ಲಿ ಅಂತಾರೆ ಅಲೆಗಳ ಘೋಷಗಳು ಅದರ ಅದರ ನಿಮಿತ್ತವಾಗಿ ಮನುಷ್ಯರು ಭಯಭೀತ ಹಿಡಿತಾರಾಗ್ತಾರಂತೆ. ಅಂದ್ರೆ ಈ ರೀತಿ ಹೊಡಬೇಕಾದ್ರೆ ದೇವರು ಏನು ಮಾಡೋದೆ ನೋವು ಅಂತ ಒಡಂಬಡಿಕೆ ಮಾಡ್ಕೊಂಡ್ರು. ಇನ್ನಿಮೇಲೆ ನಾನು ಯಾವತ್ತೇ ಮಾಡೋಕ್ಕೋಲ್ಲ ಜಡಪಳೆನ ಅದರ ಬನ್ನಿ ಎಲ್ಲ ನಾಶ ಮಾಡೋಲ್ಲ. ಈ ರೀತಿ ದೇವರೇ ಮಾಡಿದ್ರು ಮೊದಲನೇ ಲೋಕನೇ ಮಾಡಿದ್ರು ನಾಶ ಮಾಡಿದ್ರು. ಅಂದ್ರೆ ನಾವು ನೋಡಿದೆ ಅಂದರೆ ಮೊದಲನೇ ಲೋಕದ ಬಗ್ಗೆ ಅದರ ಸೊ ಈ ಮೊದಲನೇ ಲೋಕ ನಾಶ ಮಾಡಿಬಿಟ್ರು ಅಂತಂದರೆ ಏನರ್ಥ? ನೋವು ಬಂದ್ಬಿಟ್ಟು ಈ ಭೂಮಿನ ಬಿಟ್ಟು ಬೇರೆ ಯಾವ್ದಾರು ಭೂಮಿಗೆ ಹೋಗ್ಬಿಟ್ರ ನೋಡಿ ಇವಾಗ ನಾವೇ ಬಂದ್ಬಿಟ್ಟು ಲ್ಯಾಂಡ್ ಆಯ್ತಪ್ಪ ಅಂದ್ರೆ ಇಲ್ಲಿ ಮೌಂಟ್ ಅರರಾತ್ ಹತ್ರ ಬಂದು ಲ್ಯಾಂಡ್ ಆಯಿತು ಕರೆಕ್ಟ. ಲ್ಯಾಂಡ್ ಆಗಿದ ತಕ್ಷಣ ಅದೇನು ಬೇರೆ ಗ್ರಹನ ಈ ಭೂಮಿ ನಾಶ ಮಾಡಾಕ್ಬಿಟ್ರು ಈ ಅರ್ತ್ ಈ ಗ್ಲೋಬ್ ಫುಲ್ ಟೋಟಲ್ ನಾಶ ಆಗ್ಬಿಡ್ತು ನೀರಲ್ಲಿ. ಅದೇ ದೇವರು ಹೊಸ ಗ್ಲೋಬ್ನ ಸೃಷ್ಟಿ ಮಾಡಿ ನೋ ನಾವೇನ ಹಂಗೆ ತಂಡೆಲ್ಲ ಇಟ್ರ ಮತ್ತೆ ಹಂಗಾರೆ ಏನು ಮೀನಿಂಗು ನೋವು ಅದೇ ಭೂಮಿಲಿ ಇದ್ರ ಇಲ್ಲ ಹಾಂ. ಹಂಗಂದ್ರೆ ದೇವರು ಬೈಬಲ್ ಹೇಳ್ಬೇಕಾರೆ ಮೊದಲಿನಂಥ ಲೋಕ ನಾಶ ಮಾಡಿಬಿಟ್ರು ಅಂತ ಹೇಳ್ಬೇಕಾರೆ ಏನರ್ಥ? ಏನರ್ಥ ಅಂದ್ರೆ ಅಲ್ವರ ಅದಕ್ಕೆ ಓದಿಂತೀನಿ ಇಲ್ಲಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರು ಫಿಫ್ತ್ ವರ್ಸ್ ಓದಿಂತೀನಿ. ನೋಡಿ ಪೂರ್ವ ಕಾಲದಲ್ಲಿದ್ದಂತ ಭೂಮಿ ಆಕಾಶಗಳು ಅಂದ್ರೆ ಪೂರ್ವ ಕಾಲದಲ್ಲಿ ಇದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೋಡಿ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡು ಆ ನೀರುಗಳಿಂದಲೇ ಲೋಕವು ನೋಡ್ರ ಪೂರ್ವ ನಿಮಿಷ ಇರಿಂತೀನಿ ಪೂರ್ವ ಕಾಲದಲ್ಲಿ ಅಂತ ಭೂಮಿ ಆಕಾಶ ಅಂತ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು ಅದಕ್ಕೆ ಏನು ಹೆಸರು ಕೊಡ್ತಾರೆ ಅಂತ ಆ ಕಾಲದಲ್ಲಿ ಅಂತ ಲೋಕವು ಪೂರ್ವ ಕಾಲ ಅಂತ ಭೂಮಿ ಆಕಾಶ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಲೋಕ ಕಂಪೇರ್ ಮಾಡ್ತಾರೆ. ಅಂದ್ರೆ ಒಂದು ಲೋಕ ಅಂತ ಹೇಳ್ಬೇಕಾರೆ ಅದರ ಒಂದು ಭೂಮಿ ಇರ್ಬೇಕು ಏನಿರ್ಬೇಕು ಅದು ಆಕಾಶ ಇರಬೇಕು ಕರೆಕ್ಟ. ಅದೇ ನೋಡ್ಬೇಕಾರೆ ಭೂಮಿ ಆಕಾಶ ಅದಕ್ಕೆ ಒಂದು ಲೋಕ ಅಂತ ಹೇಳ್ಬೇಕಾರೆ ಅದರ ಒಂದು ಭೂಮಿ ಅಂತಿದೆ ಒಂದು ಆಕಾಶ ಅಂತ ಏನಾಗಿದೆ ಇದೆ ಅಂದ್ರೆ ಎರಡು ಒಂದೇ ಅಲ್ಲ. ಇವಾಗ ಇಂಡಿಯಾ ಅಂತ ಹೇಳ್ಬೇಕಾರೆ ಇಂಡಿಯಾಗೆ ಏನಿದೆ ಹಾ ಇಂಡಿಯಾಗೆ ಒಂದು ಲ್ಯಾಂಡ್ ಸರ್ಫೇಸ್ ಅಂತಿದೆ ಕರೆಕ್ಟ್. ಅದಕ್ಕೆ ಬಾರ್ಡರ್ ಇದೆಯಾ ಇಲ್ಲ ಹಾ ಅದೇ ಥರ ಏರ್ ಸ್ಪೇಸ್ ಇದೆಯಾ ಹಾ ಇಂಡಿಯನ್ ಏರ್ ಸ್ಪೇಸ್ ಅಲ್ಲಿ ಪಾಕಿಸ್ತಾನ ಹಂಗೆ ಬಂದ್ಬಿಡಕ್ಕಾಯ್ತದಾ ಏಯ್ ನಿಮ್ದಲ್ಲ ರೀ ನಾನು ಹೋಗ್ತೀನಿ ಬಿಡ್ರಿ ಹಂಗೆ ದೂರದಲ್ಲಿ ನಾನು ಬಿಡ್ತಾರಾ ಇಲ್ಲ ಯಾರೇ ಏರ್ ಸ್ಪೇಸಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದೇ ಹಂಗಾರೆ ಇಂಡಿಯಾ ಅಂತಂದ್ರೆ ಏನೋ ಬರೀ ಭೂಮಿ ಮಾತ್ರ ಬರ್ತದ ಹಾ ಭೂಮಿಯಲ್ಲಿ ಆಕಾಶ ಕೂಡ ಏನಾಗ್ತದೆ ಬರ್ತದೆ ಅದರ ಅದೇ ಅದೇ ಭೂಮಿ ಆಕಾಶ ಇದು ಟೋಟಲ್ ಆಗಿ ಏನಂತಂದ್ರೆ ಇಂಡಿಯಾ ಅಂತ ಹೇಳೋದು ಈ ಥರ ಭೂಮಿ ಅಂತ ಹೇಳ್ಬೇಕಾರೆ ಯಾವ್ದು ಹೇಳ್ತಾರದು ದೇವರು ಅಲ್ಲಿರೋಂಥ ಜನಗಳ ನಿವಾಸದ ಸ್ಥಳಕ್ಕೆ ಕರೆಕ್ಟ್ ಅಂತ ಹೇಳ್ತಾರೆ ಹೊರತು ಲಿಟ್ರಲ್ ಆಗಿಂತ ಭೂಮಿ ಬಗ್ಗೆ ಏನು ಮಾಡ್ತದೆ ಅಲ್ಲಿ ಮಾತಾಡ್ತಾನೆ ಇಲ್ಲ ಅದರ ಹಂಗಿರ್ಬೇಕಾರೆ ಈ ಒಂದು ಹೇಳ್ತಾರೆ ಆ ಐದನೇ ವಚನದಲ್ಲಿ ಓದ್ದಂಗೆ ಏನೋ ದೇವ್ರು ನಾಶ ಮಾಡಿದ್ದು ಅಂತಂದ್ರೆ ಭೂಮಿ ಆಕಾಶ ನಾಶ ಮಾಡಿಬಿಟ್ರೆ ನೇಮ್ ಮೀನಿಂಗು ಲಿಟ್ರಲ್ ಆಗಿರೋ ಭೂಮಿ ನಾಶ ಮಾಡೋದನ್ನು ಇಲ್ಲ ಲಿಟ್ರಲ್ ಆಗಿ ಅಂತ ಆಕಾಶ ನಾಶ ಮಾಡೋದನ್ನು ಇಲ್ಲ. ಹಂಗಾದ್ರೆ ಭೂಮಿಯನ್ನು ಏನೋ ಆ ಕಾಲದಲ್ಲಿ ಭೂಮಿಯಲ್ಲಿ ಇದ್ದಂಥ ವ್ಯವಸ್ಥೆ ಆಕಾಶ ಏನೋ ಆ ಕಾಲದಲ್ಲಿ ಆಕಾಶದಲ್ಲಿ ಇದ್ದಂಥ ಒಂದು ವ್ಯವಸ್ಥೆ ಕರೆಕ್ಟ. ಈ ವ್ಯವಸ್ಥೆಯನ್ನು ದೇವ್ರೇ ಮಾಡಿದ್ದು ನಾಶ ಮಾಡಿದ್ದು ಹಂಗಾದ್ರೆ ಆ ಕಾಲದಲ್ಲಿ ಭೂಮಿಲಿ ಇದ್ದವ್ರು ಯಾರೋ ರಾಕ್ಷಸಗಳು ಕರೆಕ್ಟ. ಆ ಕಾಲದಲ್ಲಿ ಭೂಮಿಲಿ ಇದ್ದವ್ರು ಯಾರೋ ರಾಕ್ಷಸಗಳು ಈ ರಾಕ್ಷಸಗಳೆಲ್ಲ ಸೇರ್ಬಿಟ್ಟು ಏನು ಮಾಡಿದ್ರಂತೆ ಅವರು ಪ್ರತಿಯೊಂದು ಆಲೋಚನೆ ಕೂಡ ಏನಾಗಿತ್ತಂತೆ ಕೆಟ್ಟದಾಗಿದೆ ಭೂಮಿನೇ ಮಾಡ್ಬಿಡ್ರಂತೆ ತುಂಬ ಬಲಾತ್ಕಾರದಿಂದ ತುಂಬಿಟ್ರಂತೆ
ಕರೆಕ್ಟ್. ಹಂಗಾದ್ರೆ ಭೂಮಿ ಏನಾಗ್ಬಿಡ್ತು, ಟೋಟ್ಲಾಗಿ ಕರೆಕ್ಟ್ ಆಗ್ಬಿಡ್ತು. ಆಕಾಶದಲ್ಲಿ ಯಾರಿದ್ರು, ಈ ಬಿದ್ದೋಗಿರೋ ದೂತಗಳಿದ್ರು ನಿಂತೀನಿ. ಅಂದರೆ ತಂದೆ ಮಕ್ಕಳು ಇಬ್ಬರು ಸೇರಿಬಿಟ್ಟು ಏನ್ಮಾಡ್ಬಿಟ್ರ ಮೊದಲ ಲೋಕನ ಟೋಟಲಾಗೆ ಕರೆಕ್ಟ್ ಆಗ್ಬಿಟ್ರು. ಅಂದರೆ ದೇವರು ನಾಶ ಮಾಡಿದ್ರು ಅಂದರೆ ಏನು ನಾಶ ಮಾಡಿದ್ದು, ಇವೆರಡು ವ್ಯವಸ್ಥೆ, ಇವೆರಡು ವ್ಯವಸ್ಥೆ ಏನು ಮಾಡಿ ದೇವರು ನಾಶ ಮಾಡಿದ್ದು ಹೊರತು ಲಿಟ್ರಲ್ ಆಗಿರೋ ಭೂಮಿ ನಿರ್ಮಾಣಕ್ಕೆ ಹೋಗಿಲ್ಲ, ನಾಶ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ವಾಯುಮಂಡಲದಲ್ಲಿ ಆ ಕಾಲದಲ್ಲಿ ಆಳ್ವಿಕೆ ಮಾಡ್ತಾಯಿದ್ದಿದ್ದು ಯಾರು, ಬಿದ್ದೋಗಿರೋ ದೂತರುಗಳು. ಕರೆಕ್ಟಾಗಿ ನೋಡಲ್ಲ, ಆ ದೂತರುಗಳು ಮಾಂಸದಲ್ಲಿ ಬಂದು ಸುಂದರವಾಗಿರೋಂಥ ಸ್ತ್ರೀಗಳು ತಿಳಿಮಾಡೋರು ಸಂಬಂಧ ಇಟ್ಕೊಂಡು ಅವಾಗ ಏನಾಗ್ಬಿಡ್ತು, ವಾಯುಮಂಡಲ ಏನಾಗ್ಬಿಡ್ತು, ದೇವರೊಂದು ಆಕಾಶದಲ್ಲಿ ಸೃಷ್ಟಿ ಮಾಡೋಂಥ ಒಂದು ವಾಯುಮಂಡಲ ಏನಂತಾರೆ ಅದು ನಿರ್ಮಲವಾಗಿರೋದು. ಅಂತ ಅದಕ್ಕೆ ದೇವರು ಹೇಳಿಲ್ಲ, ನೋಡಲ್ಲ ಔಟ್ ಟು ಸ್ಟಡಿ ದ ಬೈಬಲ್ ಫಸ್ಟ್ ಕ್ಲಾಸಲ್ಲಿ ಎಲ್ಲ ಬಂದಿದ್ದಾರೆ. ಹಾಂ, ಏನಕ್ಕೆ ಹೇಳಿಲ್ಲ ಇದಕ್ಕೆ, ಯಾಕೆ ದೇವರು ಚೆನ್ನಾಗಿ ಗೊತ್ತು ಈ ದೂತರಲ್ಲಿ ಏನು ಮಾಡ್ತಾರೆ ಪಾಪ ಮಾಡಿ ಆ ವಾಯುಮಂಡಲದಲ್ಲಿ ಅಲ್ಲಿ ಇದು ಮಾಡಾಕ್ಬಿಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವ್ಯವಸ್ಥೆನ ದೇವರೇ ಮಾಡಿದ್ದು, ನಾಶ ಮಾಡಿದ್ದು ಹೊರತು ಲಿಟ್ರಲ್ ಆಗಿರೋ ಭೂಮಿ ನಿರ್ಮಾಣಕ್ಕೆ ಹೋಗಿಲ್ಲ ದೇವರು, ನಾಶ ಮಾಡೋಕ್ಕೆ ಹೋಗಿಲ್ಲ. ಓದಿಂತೀನಿ ಐಸಾಯಾ 45:18, ಏಷಯಾ 45:18 ಏಷಯಾ 45:18 ವಚನ ಓದಿಂತೀನಿ ನೋಡೋಣ. ಹಾಂ, 45:18 ಕೇಳಿರಿ, ದೇವರ ಮಾತನ್ನು ಕೇಳಿರಿ. ಹಾಂ, ಕರೆಕ್ಟ್. ಹಾಂ, 45:18 ಓದಿ ಆಮೇಲೆ. ಹಾಂ, ಓದಿ. ಸೃಷ್ಟಿಸದೆ ನೋಡ್ರ, ಭೂಮಿನ ಸೃಷ್ಟಿ ಮಾಡಿದ್ರೆ ಜನನಿವಾಸಕ್ಕಾಗಿ ಭೂಮಿನ ಹೆಂಗೆ ಫೌಂಡೇಶನ್ ಹಾಕ್ಬಿಟ್ಟು ಅಂದರೆ ಯಾರು ಅಲ್ಲಾಡಿಸ್ಲೇಬಾರ್ದು ಅಂತ ಅಲ್ವರ. ಭೂಮಿನ ಯಾರು ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದರ. ಅದಕ್ಕೆ ಭೂಮಿ ಶಾಶ್ವತ ಆಗಿರ್ತ ನೋಡಿ, ಪ್ರಸಂಗಿ 1:4 ಓದಿ, ಪ್ರಸಂಗಿ 1:4 ಎಕ್ಲಿಸಿಯಾಸಿಸ್ 1:4 ಪ್ರಸಂಗಿ 1:4 ನೋಡ್ರ, ಒಂದು ತಲಾಂತರವು ಗತಿಸುವುದು. ಹಾಂ ನೋಡ್ರ, ಒಂದು ತಲಾಂತರ ಹೋಗಿ ಇನ್ನೊಂದು ತಲಾಂತರ ಬರ್ತಾರಂತೆ. ಆಮೇಲೆ ನೋಡ್ರ, ಭೂಮಿ ಹೆಂಗಿರ್ತಂತೆ, ಶಾಶ್ವತವಾಗಿರ್ತಾರೆ. ಭೂಮಿನ ಯಾರು ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಭೂಮಿ ಆಕಾಶ ನಾಶ ಮಾಡಾಕ್ಬಿಟ್ರು ಏನ್ ಮೀನಿಂಗು, ಸಿಸ್ಟಮ್ ಆ ಕಾಲ ಅಂತ ಒಂದು ದುರ್ವ್ಯವಸ್ಥೆ. ಅದಕ್ಕೆ ಬೈಬಲ್ ನೋಡ್ತಿರ್ಲಿಲ್ಲ ಏನಂತ ಮೀನಿಂಗು, ದೇವ್ರು ಲೋಕಾನೇ ಎಷ್ಟೋ ಪ್ರೀತಿ ಮಾಡಿ ಯಾರನ್ನ ಕೊಟ್ರ, ಏನು ಲೋಕಾನ ಏನು ಹಂಗಾರೆ ಅಲ್ಲಿ, ಹಾಂ ಗಿಡ ಮರಗಳು ಬಂಡೆಗಳು ಕಾರು ಬಸ್ಸನ್ನು ಪ್ರೀತಿ ಮಾಡಿದ್ರ, ಆ ದೇವ್ರು ಏನು ಪ್ರೀತಿ ಮಾಡಿದ್ದ. ಎಸ್, ಇದೇ ಅರ್ಥ ನೋಡಿದ್ರ ಬೈಬಲ್ಗೆ ಏನು ಹುಡ್ಬೇಕು, ಡಿಕ್ಷನರಿ ಬೈಬಲ್ಲೇ ಡಿಕ್ಷನರಿ. ಬೈಬಲ್ ಏನೋ ಪದಕ್ಕೆ ಅರ್ಥ ಹುಡ್ಬೇಕು ಅಂದ್ರೆ ಎಲ್ಲಿ ಹುಡ್ಬೇಕು, ಇವಾಗ ಬೈಬಲಲ್ಲಿ ಹುಡ್ಬೇಕು. ಬೈಬಲಲ್ಲಿ ಹುಡ್ಕ್ರೆ ಕರೆಕ್ಟಾಗಿ ಕೋಡ್ ಏನಾಗುತ್ತೆ ನಮಗೆ ಫಿಟ್ ಆಗೋದು. ರಿಸರ್ವ್ ಬ್ಯಾಂಕ್ ಲಾಕರ್ಗೆ ಓಪನ್ ಮಾಡಬೇಕು ಅಂದ್ರೆ ಯಾರ ಕೈಲಿ ಓಪನ್ ಮಾಡೋಕ್ಕಾಯ್ತದೆ, ಹಾಂ ಎಲ್ಲರೂ ಓಪನ್ ಮಾಡೋಕ್ಕಾಯ್ತದಾ, ಕರೆಕ್ಟಾಗಿ ಕೋಡ್ ಹಾಕ್ರೆ ಏನಾಗ್ರಿ ಇವಾಗ ಓಪನ್. ಇದ್ರ ಬೈಬಲಲ್ಲಿ ದೇವರೇ ಇಟ್ಬಿಟ್ಟ ರಹಸ್ಯಗಳನ್ನ. ಅದಕ್ಕೆ ಹೇಳ್ತಲ್ಲ ಬೈಬಲ್ ಹೆಂಗೆ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದರ. ಇದಕ್ಕೆ ದೇವರ ಆತ್ಮನೇ ಮಾಡ್ತಾರೆ ಇನ್ನು ಸೇರಿಸ್ತಾರೆ ಅದರ, ಒಂದು ಇಲ್ಲದಿರೋದು ಎಲ್ಲವೋ ಜೊತೆ ಜೊತೆ ಆಗಿರ್ತಾರೆ ಈ ಥರ ಜೊತೆ ಜೊತೆ ಎಲ್ಲದಕ್ಕೂ ಸ್ಕ್ರಿಪ್ಚರ್ಸ್ ಟು ಸ್ಕ್ರಿಪ್ಚರ್ಸ್ ಅಲ್ಲ. ಕರೆಕ್ಟಾಗಿ ಬೈಬಲ್ನ ತೆಗೆದು ಹೋದ್ರೆ ನಮ್ಗೆ ಏನಾಗುತ್ತೆ ಪದ ಅರ್ಥ ಇವಾಗ. ಇವಾಗ ನಮ್ಗೆ ಗೊತ್ತಾಯ್ತು, ಹಂಗಾರೆ ಲೋಕ ನೇಮ್ ಮೀನಿಂಗು ಜನ, ಮೊದಲನೇ ಲೋಕ ನಾಶ ಮಾಡಾಕ್ಬಿಟ್ರೆ ಏನು ಮೀನಿಂಗು, ಮೊದಲನೇ ಕಾಲ ಇದ್ದು ಸೆಟಪ್. ಆ ಕಾಲ ಸೆಟಪ್ ಏನಾಯ್ತು, ಇವಾಗ ನಾಶ ಆಗ್ಬಿಟ್ಟು ಇವಾಗಿಂದ ಹೊಸ್ದಾಗೆ ಒಂದು ಸೆಟಪ್. ಅಲ್ಲಿಂದ ಏನಾಯಿತು ಅಂತಂದರೆ ಇವಾಗ ಇವಾಗ ಇದು ಕ್ಲಿಯರ್ ಆಯ್ತಲ್ಲ. ಹಾಂ, ಇವಾಗ ಅಲ್ಲಿಂದ ಏನಾಯ್ತು ಅಂದರೆ ಎರಡನೇ ಲೋಕನಾಯ್ತು, ಇವಾಗಲೇ ಅಲ್ಲಿ ಶುರು ಆಯಿತು ಅದರ. ಸರಿ, ಎರಡನೇ ಲೋಕದಲ್ಲಿ ಏನಾಯ್ತು ಅಂತ ನಾವೇನು ಮಾಡೋಣ, ಇವಾಗ ನಾವು ಓದೋಣ ಅದರ. ಲಾಸ್ಟ್ ವೀಕ್ ಇಲ್ಲಿವರೆಗೂ ಓದಿದರೆ ಇದನ್ನು ನಾವೇನು ಮಾಡೋಣ, ಇವಾಗ ಹೆಂಗೆ ಕಂಟಿನ್ಯೂ ಮಾಡೋಣ ಅದರ. ಸೊ ಅದಕ್ಕೆ ಏನಾಯಿತು, ಎರಡನೇ ಲೋಕದಲ್ಲಿ ನೋವಾ ದೋಣಿಯಿಂದ ಹೊರಡೆ ಬಂದ ನಾವೆಯಿಂದ, ಕರೆಕ್ಟಾ. ದೇವ್ರಿಗೆ ಏನು ಮಾಡಿದೆ, ಬಲಿಗಳನ್ನ ಯಜ್ಞಗಳನ್ನ ಸಲ್ಲಿಸ್ತಾರೆ. ಆವಾಗ ದೇವ್ರು ಏನು ಮಾಡಿದ್ದು, ಇನ್ಮೇಲಿಂದ ನಿನ್ನ ಮಾಂಸ ತಿನ್ನು ಅಂತ ಮಾಡೋದು, ಪರ್ಮಿಷನ್ ಕೊಡಬೇಕು. ಓದಿಂತೀನಿ ಕೊಡಿ, ವಚನ ಓದ್ಬಿಡೋಣ. ಎಲ್ಲಿ ಅಂದರೆ ಆದಿಕಾಂಡದಲ್ಲಿ ಓದಿಂತೀನಿ, 9:5 ಇರ್ಬೇಕು ನೋಡಿ. ಆದಿಕಾಂಡ 9:3 ಮೂರನೇ ವಚನ ಓದಿ ನೋಡೋಣ. ಭೂಮಿ ಮೇಲೆ ತಿರುಗುವಂತ ಎಲ್ಲ ಜೀವಜಂತುಗಳೇನಾಗಲಿ ನಿಮಗೆ ಆಹಾರವಾಗಿರಲಿ. ನೋಡ್ರ ಅವಾಗ ಏನಂತಂದ್ರು, ಹಾಂ ಭೂಮಿಲಿರೋಂಥ ಎಲ್ಲ ಒಂದು ಏನಂದ್ರೆ ನಿಮಗೆ, ಹಾಂ ಆ ಒಂದು ಕಾಯಿ ಪಲ್ಯಗಳೇನಾಗಲಿ ಆಹಾರವಾಗಿರಲಿ ಅಂತ. ಇಲ್ಲೇ ಅಂತಂದ್ಬಿಟ್ರು, ಭೂಮಿಯಲ್ಲಿ ತಿರುಗುವಂಥ ಎಲ್ಲ ಪ್ರಾಣಿಗಳಲ್ಲಿ ನಿಮ್ಗೇನಾಗಿರಲಿ ಆಹಾರವಾಗಿರಲಿ. ಇವಾಗೆ ಫಸ್ಟ್ ಟೈಮ್ ಏನಂತ ಮಾಡಿದ್ರೆ ಮನುಷ್ಯನಿಗೆ ಏನು ಕೊಡೋದು, ನಾನ್ ವೆಜಿಟೇರಿಯನ್ ಅಂತ ಕೊಡೋದು. ಏನು ಕೊಟ್ರೋ ನಾನ್ ವೆಜಿಟೇರಿಯನ್, ಫಸ್ಟ್ ವರ್ಲ್ಡಲ್ಲಿ ಇಲ್ದಿರೋಂಥ ಒಂದು ನಾನ್ ವೆಜಿಟೇರಿಯನು, ಸೆಕೆಂಡ್ ವರ್ಲ್ಡಲ್ಲಿ ಏನು ಕೊಟ್ರು ದೇವರು, ಏನು ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ವಾ. ಹಾಂ ಸರಿ, ಯೋಚನೆ ಮಾಡಿರಿ ಏನು ಕೊಟ್ಟಿರ್ಬೋದು.
ಹಾಂ ಏನಕ್ಕೆ ಕೊಟ್ಟರು ಹೇಳಿ ನಾವು ದೋಣಿಯಲ್ಲಿ ಇರ್ಬೇಕಾದ್ರೆ ಅವ್ರು ಬಲಿ ಕೊಟ್ರಲ್ಲ ಶುದ್ಧವಾಗಿರೋ ಪ್ರಾಣಿ ತೊಗೊಂಡು ಅಂದ್ಬಿಟ್ಟು ಅದೇನಕ್ಕೆ ಹೆಂಗ್ರೆ ಸರಿ ಏನ್ ಗೊತ್ತಾ ಯಾಕೆ ನಮ್ಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾವೇನ್ ಮಾಡ್ತೀನಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಏನಂತಂದ್ರೆ ಆಕ್ಚುಲಿ ಫಸ್ಟ್ ವರ್ಲ್ಡಲ್ಲಿ ಆ ನೀರಿನ ಕವಚ ಏನಾಗಿತ್ತು ಇತ್ತು ಅದರಿಂದ ಭೂಮಿಯಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು ಮನುಷ್ಯನ ಆಯಸ್ಸು ಎಷ್ಟಿತ್ತು ಎಷ್ಟು ವರ್ಷ ಅದರ ಹ್ಞೂ ಕರೆಕ್ಟಾಗಿ ಇರಬೇಕು ಉತ್ತರ ಏನೋ 900 ನಾಟ್ ಅಬೌವ್ 1000 ವ್ಯವಸ್ಥೆ ಮಾಡಿ ಮನುಷ್ಯನ ಆಯಸ್ಸು ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡ್ತು ಗೊತ್ತಾ ಆಲ್ಮೋಸ್ಟ್ 90% ಕಮ್ಮಿ ಆಗೋಯ್ತು 900 ವರ್ಷದಿರೋಂಥ ಮನುಷ್ಯ ಎಲ್ಲಿ ಇಳಿದ್ಬಿಟ್ಟ 90 ವರ್ಷ 120 ವರ್ಷ ಮೋಸೆ ಏನ್ರಿ ಅಬ್ರಾಹಮ್ ಏನ್ರಿ 180 ವರ್ಷ ಅದರ 175 ಸರ್ ಎಲ್ಲರ ನೋಡ್ಬೇಕ್ರಿ ಈ ಥರ ಮನುಷ್ಯನ ಆಯಸ್ಸು ಟಕ ಟಕ ಅಂತ ಏನಾಗ್ಬಿಡ್ತು ಬಂದು ರ್ಯಾಪಿಡಾಗಿ ಕಮ್ಮಿ ಆಗ್ಬಿಡ್ತು ಎಲ್ಲರೂ ಅದಕ್ಕೆ ಈಗ ಮನುಷ್ಯನಿಗೆ ಏನು ಬೇಕೋ ಇದು ಕಂಪನ್ಸೇಟ್ ಮಾಡೋಕ್ಕೆ ದೇಹದಲ್ಲಿ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಬೇಕು ಅದಕ್ಕೆ ಏನು ಕೊಟ್ಟರು ದೇವರು ನೀನು ಹಾಂ ಅಲ್ವರ ಯಾಕಂದರೆ ಆ ಒಂದು ಇವಾಗ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ ಅದಕ್ಕೆ ದೇವ್ರೇನು ಮಾಡ್ತಾ ಇದ್ದು ಕಂಪನ್ಸೇಟ್ ಮಾಡೋಕ್ಕೆ ಅಂತ ನೀವು ಸ್ವಲ್ಪ ಬಲ ಪಡೋದಕ್ಕೋಸ್ಕರ ತಿನ್ನಿ ಹಂಗಾಗೋಯ್ತು ಅಂದ್ರೆ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಹೇಳ್ತಾರೆ ಹುಷಾರಲ್ಲಿರ್ಬೇಕು ನಮ್ಗೆ ತಿನ್ನೋದಕ್ಕೆ ಏನು ಹೇಳಿದೆ ಒಂದು ಕೆ ಜಿ ಬೀಫ್ ಇದೆ ತಿನ್ನಿ ಅಂತಂದ್ರ ಒಂದು ಕೆ ಜಿ ಬೀಫ್ ತಂದ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈಗೆ ಮಾಡ್ಕೊಂಡು ತಿನ್ನಿ ಅಂತಂದ್ರ ಇಲ್ಲ ಯಾಕೆ ಯಾಕೆ ಅಂದರೆ ನಮ್ಮ ಜೀರ್ಣದ ಒಂದು ಶಕ್ತಿ ಇರಲ್ಲ ಅಷ್ಟೇ ಇಲ್ಲ ಡಾಕ್ಟರ್ ಅದೇ ಹೇಳೋದು ನಮಗೆ ಅಂದ್ರೆ ಅದಕ್ಕೆ ಏನಂತಾರೆ ಫಸ್ಟ್ ನೋಡಪ್ಪ ಫ್ರೂಟ್ಸ್ ವೆಜಿಟೇಬಲ್ ತಿನ್ನಿ ಯಾಕಂದರೆ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್ಗೆ ಈ ಮೆಟಾಬಲಿಸಮ್ ಮಾಡೋದಕ್ಕೆ ಕೆಪಾಸಿಟಿ ಇರಲ್ಲ ಎಲ್ಲ ವೀಕ್ ಆಗಿಬಿಡ್ತಾರೆ ಸ್ವಲ್ಪ ಬಲ ತಿಂದ್ಮೇಲೆ ಏನು ಹೇಳ್ತಾರೆ ಚೆನ್ನಾಗಿ ಬಿರಿಯಾನಿಗೆ ತಿನ್ನಿ ಅದೆಲ್ಲ ಹೇಳ್ತಾರಲ್ಲ ಏನಕ್ಕೆ ಅಂದರೆ ಅದಲ್ಲೇನಿದೆ ಬೇಕಾದಂಥ ಒಂದು ಪ್ರೋಟೀನ್ಸು ವಿಟಮಿನ್ಸ್ ಇದೆ ಇದರಲ್ಲಿ ಇನ್ನೊಂದೇನು ಬೆನಿಫಿಟ್ ಅಂದರೆ ಇವಾಗ ಹಿಂಗೆ ವೆಜಿಟೇರಿಯನ್ ಮಾಡಿದ್ರೆ ಇವನೇನು ಮಾಡ್ತಾನೆ ಈ ದನ ಕುರಿ ಹಾಂ ಕರುಗಳನ್ನೇ ಮಾಡ್ತಾನೆ ಮನೆ ಇಟ್ಟೆ ಸಾಕ್ತಾನೆ ಕಾಪಾಡ್ತಾನೆ ಇಲ್ಲನೇ ಏನಾಗಿರೋದು ಹಾಂ ಎಲ್ಲ ಕಾಡಲ್ಲೇ ಕಾಡಲ್ಲಿ ಏನಾಗ್ಬಿಟ್ಟಿರೋ ಟೋಟ್ಲಾಗೆ ಎಲ್ಲ ನಾಶ ಆಗ್ಬಿಟ್ಟು ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರೆ ಮ್ಯೂಚುವಲ್ ಇದಕ್ಕಾಗಿ ದೇವ್ರೇನು ಮಾಡ್ತಾನಂದ್ರೆ ಈ ಥರ ಒಂದು ಕೊಡ್ತಾರೆ ಅದರ ಸರಿ ನೋಡ್ಬೇಕಾರೆ ನೋವು ಬರ್ತಾನಲ್ಲ ದೋಣಿಯಿಂದ ಅವಾಗ ನೋವು ಏನು ಮಾಡ್ತಾರೆ ನೋಡಿತೀನಿ ನೋವು ಏನು ಬಿಸ್ನೆಸ್ ಮಾಡ್ತಾಯಿದ್ರಪ್ಪ ಆದಿಕಾಂಡ 9ನೇ ಅಧ್ಯಾಯದಲ್ಲಿ 20ನೇ ವಚನ ಓದಿಂತೀನಿ ನೆಕ್ಸ್ಟ್ ನೋಡೋಣ ನೋಡ್ರ ಏನಾಗಿದಂತೆ ನೋವು ಏನು ಬಿಸ್ನೆಸ್ ಮಾಡ್ತಾಯಿದ್ರಂತೆ ದ್ರಾಕ್ಷಿ ತೋಟವನ್ನು ನೆಟ್ಟಿದ್ರಂತೆ ಪ್ರಾರಂಭಿಸಿದ್ರಂತೆ ಹಂಗಾರೆ ನೋವು ಬಂದ್ಬಿಟ್ಟು ಸೆಕೆಂಡ್ ವರ್ಲ್ಡಲ್ಲಿ ಮಾಡ್ತಾರೆ ಅಂತ ಬಿಸ್ನೆಸ್ ಏನೋ ಫಸ್ಟ್ ವರ್ಲ್ಡಲ್ಲಿ ವ್ಯವಸಾಯ ಮಾಡ್ತಾಯಿದ್ರು ಏನು ವ್ಯವಸಾಯ ಏನು ಬಿಸ್ನೆಸ್ ಹಾಕಿದ್ರು ಏನು ವ್ಯವಸಾಯ ಮಾಡ್ತಾಯಿದ್ರು ಹಾಂ ಅಲ್ಲ ಸೆಕೆಂಡ್ ವರ್ಲ್ಡಲ್ಲಿ ಯಾವ್ದು ದ್ರಾಕ್ಷ ತೋಟ ಕರೆಕ್ಟ್ ಹಂಗೆ ದ್ರಾಕ್ಷಿ ತೋಟ ಹಾಕಿದ್ರಂತೆ ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ಬೇಕು ನೋವ ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಏನು ತೋಟ ಹಾಂ ಮೆನ್ಷನ್ ಮಾಡಿಲ್ವಾ ನಾವು ಕರೆಕ್ಟಾಗಿ ಓದಿಲ್ಲ ಅದೇ ವಚನ ಓದಿ ಇನ್ನೊಂದು ಸತಿ ಓದ್ರಿ ಅಲ್ಲೇ ಹಾಂ ಹಾಂ ಅದೇ ವಚನ ಓದಿ ಹಾಂ ನಾಗಿದ್ದನು ಅನೇ ಮೀನಿಂಗು ಅವನು ಅವಾಗೇ ಇದ್ದ ಅದನ್ನೇ ಮಾಡ್ದ ವಾಪಸ್ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ದ ಏನು ಪ್ರಾರಂಭ ಮಾಡ್ದ ಎರಡನೇ ಲೋಕದಲ್ಲಿ ದ್ರಾಕ್ಷ ತೋಟನ ಪ್ರಾರಂಭ ಮಾಡ್ದ ಅಂದರೆ ಮೊದಲೇ ಲೋಕದಲ್ಲಿ ಇವನು ಇದೇ ಕೆಲಸ ಏನು ಮಾಡಿರ್ಬೇಕು ಅಲ್ವರ ಅದೇ ಹೇಳ್ತಾರೆ ಇಂಗ್ಲೀಷ್ ಬರ್ತಿರ್ಬೇಕಾರೆ ಹೇಳ್ತಾರೆ ನೋವಾ ಬಿಗ್ಯಾನ್ ಟು ಬಿ ಎನ್ ಹಸ್ಬೆಂಡ್ ಮ್ಯಾನ್ ಅಡಿ ಪ್ಲಾಂಟೆಡ್ ಎ ವಿನ್ಯಾರ್ಡ್ ಅಂತ ಹೇಳ್ತಾರೆ ಹಂಗಾರೆ ಮೀನಿಂಗು ಈ ವಾಸ್ ಎ ಏನಂತಾರೆ ಒಂದು ಫಾರ್ಮರು ಅವ್ನು ಮಾಡಿದ್ದು ಏನಂದರೆ ಈ ದ್ರಾಕ್ಷಿ ತೋಟ ಇವಾಗ ನಾವು ಕೂಡ ಏನು ಮಾಡ್ತೀವಿ ನಮಗೆ ತೋಟ ಗದ್ದೆ ಗಿದ್ದೆ ಇತ್ತು ಅಂದರೆ ಅಲ್ಲಿ ಬರೋಂಥ ಫಲಗಳು ನಾವು ಏನು ಮಾಡ್ತೀರಿ ನಾವು ಸ್ವಂತಕ್ಕಾಗಿ ಉಪಯೋಗಿಸ್ತಾ ಆ ಥರ ನೋವು ಏನು ಮಾಡ್ದೆ ಆವಾಗ ದ್ರಾಕ್ಷಿ ರಸನೆಲ್ಲ ಕುಡಿಸಿ ಕೂಟೆ ಮಾಡ್ತದೆ ಅವಾಗ ಹಾಂ ಕುಡಿತದಂತೆ ಇದೇ ಥರ ನೋವು ಏನು ಮಾಡೋರು ಒಂದ್ಸಲ ಕೂಡಿಸಿಟ್ಬಿಟ್ಟು ಕುಡ್ದವ್ರೆ ಕುಡ್ದಿದ ತಕ್ಷಣ ಏನಾಗ್ಬಿಟ್ಟು ನೋಡಿತೀನಿ ನೋವಾ ಹಾಂ ನೋಡ್ರಿ ಇತ್ತೀನಿ ಎಷ್ಟನೇ ವಚನ 21ನೇ ವಚನ ಓದಿಷ್ಟ 21 ಹ್ಞೂ ಹಾಂ ನೋಡ್ರ ಪಾಪ ಅಮ್ಮಲ್ಲಿ ಏರ್ಬಿಟ್ರೆ ಪರವಾಗಿಲ್ಲ ಇವ್ರು ಅಮ್ಮಲ್ಲಿ ಏರ್ಬಿಟ್ಟು ಯಾವ ಗತಿಯಲ್ಲಿ ಅವ್ರು ನೋಡಿರ್ತೀನಿ ಗುಡದಲ್ಲಿ ಮಾಡುತ್ತೆ ಬೆತ್ತಲೇ ಆಗಿಬಿಟ್ಟಿದ್ರು ಅದಕ್ಕೆ ನೋಡ್ಬೇಕು ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ ಎಕ್ಸ್ಕ್ಯೂಸ್ ಇದನ್ನ ಎಕ್ಸ್ಕ್ಯೂಸ್ ಉಪಯೋಗಿಸ್ಕೊಂಡು ಬ್ರ ನೋವಾನೇ ನೀತಿವಂತನೋ ಅದರ ಅವರೇ ಫುಲ್ ಟೈಟಾಗಿರ್ಬೇಕಾದ್ರೆ ನಾವು ಸ್ವಲ್ಪ ಆಗದಲ್ಲಿ ಇರುತ್ತೆ ತಪ್ಪೇನಿಲ್ಲ ಅದೇನು ಮಾಡ್ತಾರೆ ಎಕ್ಸ್ಕ್ಯೂಸ್ ಕೊಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಈ ಕ್ರಿಶ್ಚಿಯನ್ಸ್ ಮದುವೆ ಪಾರ್ಟಿಯಲ್ಲಿ ಏನು ಇರ್ತದೋ ಇಲ್ಲೋ ಬ್ರ ಫೈನ್ ಪಾರ್ಟಿಗೆ ಮಾತ್ರ ಮಿಸ್ ಮಾಡಿಬಿಡ್ತಾರೆ ಕರೆಕ್ಟಾಗಿ ಬಂದ್ಬಿಡಿ ಅಂತಂದ್ಬಿಟ್ಟು ಅಲ್ವರ ಏನಂದರೆ ಯಾಕೆ ಅಂದರೆ ನೋವನ್ನು ಎಕ್ಸಾಂಪಲ್ ಕೊಟ್ಬಿಡೋದು ಅದು ಯೇಸು ಕ್ರಿಸ್ತ ಏನು ಮಾಡಿದ್ರು ನೀರನ್ನ ಏನು ಮಾಡಿಲ್ಲ ಅವರು ಹಾಂ ನೋಡ್ರ ಮದುವೆ ದಿನನೇ ಮಾಡಿಬಿಟ್ರು ಅದಕ್ಕೆ ನಾವೆಲ್ಲರೂ ಏನು ಕುಡಿದ್ರೆ ಎಂಜಾಯ್ ಮಾಡಿ ಅಂತ ಯೇಸು ಕ್ರಿಸ್ತ ಹೇಳಿದ್ರ ಹಾಂ ಆ ಕಾಲದಲ್ಲಿರೋಂಥ ವೈನ್ಗೂ ಈ ಕಾಲದಲ್ಲಿ ವೈನ್ ಸ್ಟೋರಲ್ಲಿ ಸಿಕ್ಕಂಥ ವೈನ್ಗೂ ವ್ಯತ್ಯಾಸ ಇಲ್ವಾ
ಯಾರು ವೈನ್ ಸ್ಟೋರ್ ಹೋಗ್ಬಿಟ್ಟು ವೈನ್ ಕೊಡಿ ಅಂತಂದ್ರೆ ಅವನೇನು ಹೇಳ್ತಾನೆ, ಹಾ ಯಾವ್ದಪ್ಪ ಬೇಕು ಅಂತ ಕೇಳ್ತಾನೆ. ವೈನ್ ಕೊಡ್ತಾನೆ ಕೇಳಿ, ಹಾ ಯೋಚನೆ ಮಾಡ್ರಿ. ಆ ಕಾಲದಲ್ಲಿರೋಂಥ ವೈನ್ಗೂ ಈ ಕಾಲದಂಥ ವೈನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ಗ್ರೇಪ್ ಜ್ಯೂಸ್ಗೆ ಬೈಬಲ್ನ ಕೊಡ್ತಂತ ಹೆಸರು ಫ್ರೂಟ್ ಆಫ್ ದ ವೈನ್ ಅಂತ ಅಷ್ಟೇ. ಬರ ಅದೇನಂದರೆ ಲೈಟಾಗಿ ಫರ್ಮೆಂಟ್ ಆಗಿರೋದು, ಫರ್ಮೆಂಟಲ್ಲಿ ಆದರೆ ಈ ಥರ ಲೆವೆಲ್ಗೆ ಏನಾಗ್ತಾರಲ್ಲ ಯಾರು ಅಂದರೆ ನೋ ಏನು ಮಾಡ್ತಾರೆ ಆ ಥರ ಕುಡಿದ್ಬಿಡ್ತಾನೆ. ಅದಕ್ಕೆ ನೋಡ್ತಾರೆ ಎಷ್ಟು ಜನ ಏನು ಮಾಡ್ತಾರೆ ಇವಾಗ ಏನಂತಾರೆ, ಎಲ್ಲ ಯೇಸು ಕೃಷ್ಣ ಹೆಸರೇ ವೈನ್ ಸ್ಟೋರ್ಗಳು ಓಪನ್ ಮಾಡ್ಬಿಡ್ತಾರೆ. ಇಮ್ಯಾನ್ಯುಯಲ್ ವೈನ್ ಸ್ಟೋರ್, ಕಿಂಗ್ ಆಫ್ ಕಿಂಗ್ ವೈನ್ಸ್ ಅಲ್ವ. ಹಾಂ ಏನಕ್ಕೆ ಅಂದರೆ ಬೈಬಲ್ನ ಲೈಟ್ ನೋಡ್ರಿ, ನಾವು ಕುಡಿದ್ಬಿಟ್ಟವೆ ಅಂದ್ಬಿಟ್ಟವ್ರೆ. ಅದಕ್ಕೆ ನಾವೆಲ್ಲ ಕುಡಿದ್ರೆ ಪರ್ಲಕ್ಕೆ ಹೋಗ್ತೀರಾ, ಕುಡಿದ್ರೆ ಪರ್ಲಕ್ಕೆ ಹೋಗ್ತೀರಾ? ಹಾಂ ವಚನ ಓದಿ, ಫಸ್ಟ್ ಕೊರಿಂಥಿಯನ್ಸ್ 6:10. ಯಾಕೆ ಡೌಟು? ಒಂದನೇ ಕೊರಿಂಥ 6:10 ವಚನ, ಒಂದನೇ ಕೊರಿಂಥ 6:10 ಅಲ್ಲ, ಕನ್ಫರ್ಮ್ ಮಾಡ್ಕೊಳೋದು ಒಳ್ಳೇದು ಅಲ್ವಾ? ಆಮೇಲೆ ಗೊತ್ತಿಲ್ದಿರ ನಾವೇ. ಹಾಂ ಹಾಂ ಓದಿ. ಹಾಂ ನೋಡಿದ್ರ ಒಬ್ಬರು ಕೂಡ ಎಲ್ಲಿ ಹೋಗಲ್ಲಂತೆ, ದೇವರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕುಡಿಯೋರೆಲ್ಲ ದೇವರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಹಂಗಿರ್ಬೇಕು ದೇವ್ರು ಕುಡಿ ಅಂತ ಹೇಳ್ತಾರ? ಖಂಡಿತವಾಗೂ ಇಲ್ಲ. ಅಂದರೆ ಕುಡಿಯೋರೆಲ್ಲ ಎಲ್ಲಿ ಹೋಗಲ್ಲ ದೇವ್ರ, ಅಂದರೆ ನೋವು ಕುಡ್ದಲ್ಲ ಹೆಂಗೆ ಅಂದ್ರೆ ಅದನ್ನ ನೋಡಬೇಕು. ನಾವೇನು ಮಾಡಬೇಕು, ಬೈಬಲ್ಗೆ ಉತ್ತರನ ಹುಡುಕ್ಬೇಕಲ್ಲ. ನೋವಾ ಕುಡ್ದ ಏನಕ್ಕೆ ಅಂದರೆ, ನೋವಾ ತಿಳಿದುಕೊಂಡು ಕುಡ್ದ ಅಂದರೆ ಇಲ್ಲ, ಅವನು ಇಗ್ನೋರೆನ್ಸಲ್ಲಿ ತಿಳಿದ್ರೆ ಏನು ಮಾಡ್ದ ಕುಡ್ದ? ಯಾಕೆಂದರೆ ನೋವಾ ಎರಡನೇ ಲೋಕದಲ್ಲಿ ಬದುಕಿರೋಂಥ ಮನುಷ್ಯ. ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ದ ಕಟ, ಎರಡನೇ ಲೋಕದಲ್ಲಿ ಎಷ್ಟು ವರ್ಷ ಬದುಕಿದ್ದ? 350 ವರ್ಷ. ಮೊದಲನೇ ಲೋಕದಲ್ಲಿ ಅವ್ನು ಬದುಕಿರ್ಬೇಕಾದ್ರೆ ನೀರಿನ ಕವಚ ಇತ್ತು. ಆವಾಗ ಭೂಲೋಕದಲ್ಲಿ ಹೆಂಗಿತ್ತು? ಕಂಟ್ರೋಲ್ ಎನ್ವಿರಾನ್ಮೆಂಟ್ ಇತ್ತು. ಫರ್ಮೆಂಟೇಷನ್ ಪ್ರೊಸೆಸ್ ಆಗ್ತಾ ಇತ್ತು ಅಂದರೆ ಫರ್ಮೆಂಟೇಷನ್ ಪ್ರೊಸೆಸ್ಸೇ ಆಗ್ತಾ ಇರಲಿಲ್ಲ. ಸೆಕೆಂಡ್ ವರ್ಲ್ಡಲ್ಲಿ ಆ ನೀರಿನ ಕವಚ ಏನಾಗುತ್ತೆ? ಇವಾಗ ಹೊಡೆದಾಯ್ತು. ಆವಾಗ ಆಕಾಶದಲ್ಲಿರೋಂಥ ಒಂದು ಒಂದು ಅಲ್ಟ್ರಾ ವೈಲೆಟ್ ರೇಸು ಅಥವಾ ಏನಂತಾರೆ ಈ ಸನ್ ರೇಸ್ ಎಲ್ಲ ಡೈರೆಕ್ಟಾಗಿ ಏನಾಗುತ್ತೆ ಭೂಮಿಗೆ ಬರೋದಕ್ಕೆ ಶುರು ಆಯ್ತು ನೋಡಿ. ಆವಾಗ ಏನಾಯಿತು, ಈ ಫರ್ಮೆಂಟೇಷನ್ ಪ್ರೊಸೆಸ್ ಅಂತ ಏನಾಯ್ತು ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿರಿ ಅಂತೀನಿ. ಆದ್ದರಿಂದ ನೋವಾ ಯಾವ ರೀತಿ ಮೊದಲನೇ ಹೋಗ್ತಲ್ಲಿ ದ್ರಾಕ್ಷರಸನ ಕುಡಿಸಿಕ್ಬಿಟ್ಟು ಕುಡಿತಾ ಇದ್ನೋ, ಇದೇ ಥರ ಇವನೇ ಮಾಡೋಣೆ ಕುಡಿಸಿಕ್ಬಿಟ್ಟು ಕುಡ್ದವನೇ. ಇವನ್ಗೆ ಗೊತ್ತಿಲ್ಲದೆ ಏನಾಗ್ಬಿಟ್ಟಿದ್ದ ಆಮೇಲೆ ಏರ್ಬಿಟ್ಟಿದ್ದೆ, ಆಮೇಲೆ ಏರ್ಬಿಟ್ಟು ಅದಕ್ಕೆ ಅಂತ ಬೆತ್ತಲೆಯಾಗಿ ಬಿದ್ದಿದ್ದ. ಇದ್ರ ಮೇಲೆ ನೋವು ಎಲ್ಲ ಕುಡ್ದಂತ ರೆಕಾರ್ಡ್ ಇದೆಯಾ ಎಲ್ಲೋ? ಇಲ್ಲ ಅಲ್ವಾ? ಅದೇ ನೋಡ್ಬೇಕು. ನೋವಾ ಏನಂತಾರೆ, ತಿಳಿದಿರ ಕುಡ್ದ ಹೊರತು ತಿಳ್ಕೊಂಡು ಏನು ಮಾಡೋಕ್ಕೋಗಿಲ್ಲ ಅವನು, ಅವನು ಕುಡಿಯೋದಕ್ಕೋಗಿಲ್ಲ. ಯಾಕೆಂದರೆ ಆ ನೀರಿನ ಕವಚ ಹೊಡೆದಿರೋದ್ ಬಗ್ಗೆ, ಆ ಒಂದು ಫರ್ಮೆಂಟೇಷನ್ ಪ್ರೊಸೆಸ್ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಅಲ್ವಾ? ಅದೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಆಯ್ತಂದರೆ ನೋವನಿಗೆ 3 ಜನ ಮಕ್ಳು ಇರ್ತಾರೆ. ಅದರ 3 ಜನ ಮಕ್ಳು ಹೆಸರು ಓದಿಂತೀನಿ, 18 ಜನ ಓದಿಂತೀನಿ. ಆದಿಕಾಂಡ 9:18, ಹಾಂ, ಶೆಮ್ ಹ್ಯಾಮ್ ಎಫೆತ್ ಓದಿಂತೀನಿ ವಚನ 9:18. ನೋಡ್ರ ಶೆಮ್ ಹ್ಯಾಮ್ ಎಫೆತ್ ಎಂಬ ಈ ಮೂರೇ ಅದರ, ಈ 3 ಜನರ ಮುಖಾಂತರ ಲೋಕರಂತ ಪ್ರತಿಯೊಬ್ಬ ಜನರು ಉತ್ಪತ್ತಿ ಆಗಿದ್ದಾರೆ. ಅದರ ಹಂಗಾರೆ ಯಾವಂದ್ರೆ ಈ 3 ಜನಾಂಗದವ್ರು ಯಾರನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಈ ಲೋಕದಲ್ಲಿ ಅಂತ 3 ಡಿಫ್ರೆಂಟ್ ಇಂಪಾರ್ಟೆಂಟ್ ಕಾಂಟಿನೆಂಟ್ಸ್. ಅದರ ಯಾವುದಂತಂದ್ರೆ ನಮಗೆ ಲೋಕದಲ್ಲಿರುವಂಥ ಇಂಪಾರ್ಟೆಂಟ್ ಕಾಂಟಿನೆಂಟ್ಸ್ ಅಂದರೆ ಏಷ್ಯಾ ಕಾಂಟಿನೆಂಟು, ನೆಕ್ಸ್ಟು ಆಫ್ರಿಕಾ ಕಾಂಟಿನೆಂಟು, ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಒಂದು ಯುರೋಪ್ ಕಾಂಟಿನೆಂಟ್ ಅಂತ. ಈ 3 ಕಾಂಟಿನೆಂಟ್ ಇದ್ದಿದ್ದು ಅದರ. ಇವಾಗ ತಾನೇ ಏನಾಗಿದ್ದು, ಅಮೆರಿಕಾಗೆ ಇಂಡಿಪೆಂಡೆನ್ಸ್ ಬಂದಿರೋದು. ಅಮೆರಿಕನ್ ಕಂಡಿಡಿದು ಎಷ್ಟು ವರ್ಷ ಆಯ್ತು? ಅಮೆರಿಕನ್ ಯಾವಾಗ ಕಂಡಿಡಿದ್ದು? ಇಂಡಿಯಾ ಯಾವಾಗ ಇಂಡಿಪೆಂಡೆನ್ಸ್ ಬಂತು ಹೋಗ್ಲಿ? 1947. ಅದರ ಅಮೆರಿಕನ್ ಕಂಡಿಡಿದ್ದು ಯಾವಾಗಂದ್ರೆ 1798. ಆವಾಗೆ ಅಮೆರಿಕಾಗೆ ಸ್ವಾತಂತ್ರ್ಯ ಬಂದಿದ್ದು. ಅದರ ಕೊಲಂಬಸ್ ಏನು ಮಾಡ್ತಾರೆ ಅಮೆರಿಕನ ಅದರ ಕಂಡಿಡಿದ್ದು. ಅಲ್ಲಿವರೆಗೂ ಅಮೆರಿಕ ಬೋರ್ಡರ್ ಇರಲಿಲ್ಲ. ಸರಿ, ನೋಡ್ಬೇಕಾದ್ರೆ ಅವಾಗ ಏನಾಯ್ತು ಅಂದರೆ ಈ 3 ಕಾಂಟಿನೆಂಟ್ಸ್ ಇತ್ತು. ಅದರ ಈ 3 ಕಾಂಟಿನೆಂಟ್ಸ್ ನೋವನ್ನು ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದು. ನೋವನ್ನು 3 ಮಕ್ಳ ಮುಖಾಂತರ ಓದಿಂತೀನಿ. ಆದಿಕಾಂಡ 9:25 ನೋಡೋಣ, ಯಾರ್ಯಾರು ಯಾರು ಅಂತ ಜಲ್ಲಿ ಓದಿಂತೀನಿ ನೋಡಿ. ಕಾನಾನ ಏನಾಗಲಿ, ಶಾಪಗ್ರಸ್ತನಾಗಲಿ, ಅವನೇನಾಗಲಿ ಅಣ್ಣ ತಮ್ಮಂದಿರಿಗೆ ದಾಸನ ದಾಸನಾಗಲಿ ಅಂದ್ಬಿಟ್ರೆ, ಇವಾಗ ನೀವು ಹೇಳ್ರಿ ಅಂತೀನಿ. ಈ 3 ಕ್ಯಾಟಗರಿಯಲ್ಲಿ ಈ ವಚನನ ಯಾರಿಗೆ ಅಪ್ಲೈ ಮಾಡೋದು? ಇವನು ಹೆಂಗಿಡ್ತಾನೆ ಅಂದರೆ ದಾಸಾನು ದಾಸನಂತೆ. ಅದರ ಇವನು ಎಲ್ಲರಿಗೇನಾಗಿರ್ಬೇಕು, ದಾಸನ ದಾಸನಾಗಿರ್ಬೇಕಂತೆ. ಯಾರಿಗಂತೆ, ತನ್ನ ಸಹೋದರುಗಳು ಕೂಡ ಏನಾಗಿರ್ಬೇಕಂತೆ ಇವನು ದಾಸನಾಗಿರ್ಬೇಕು ಅಂತ ಅಂದ್ಬಿಟ್ರು. ಆಮೇಲೆ ಶಾಪಗ್ರಸ್ತನು, ಕರ್ಸಡ್ ಪೀಪಲ್ ಅಂತೆ. ಇವಾಗ ಯುರೋಪು, ಏಷ್ಯಾ, ಆಫ್ರಿಕಾ ಈ 3 ಜನಾಂಗದಲ್ಲಿ ಕಂಪೇರ್ ಮಾಡಿದ್ರೆ ಯಾರಪ್ಪ ತುಂಬ ಶಾಪಗ್ರಸ್ತರು? ಹಾಂ, ಆಫ್ರಿಕಾದವ್ರು ನೋಡೋಕೆ ಹೆಂಗಿದ್ದಾರೆ ಅಲ್ಲ, ಭಯಂಕರ ಅಂತಾರೆ ಒಂಥರ, ತುಂಬಾ ಬೇಜಾರಾಗ್ತಾರೆ. ಅದರ ಅವ್ರ ಕಲರು, ಟೆಕ್ಸ್ಚರು, ಅದರ ಎಲ್ಲೋಗ್ತಾರೆ. ಎಲ್ಲರೂ ಏನು ಮಾಡ್ತಾರೆ ಅವ್ನ ಒಂಥರ ಕೇವಲವಾಗಿ ನೋಡೋದು. ಒಂದು ಕಾಲದಲ್ಲಿ ಈ ಸ್ಲೇವ್ಸ್ ಥರ ಸ್ಲೇವ್ ಟ್ರೇಡ್ ಮಾಡೋರು ಯಾರಂತೆ, ಆಫ್ರಿಕನ್ಸ್ನ. ಅದರ ದಾಸನ ದಾಸನ ಅಂದ್ಬಿಟ್ರು. ಏನ್ರಿ, ಒಬ್ಬ ಮನುಷ್ಯನ ಕೊಂಡ್ಕೊಂಡ್ಬಿಟ್ಟ ಅಂದರೆ ಅವನಿಗೆ ಜೀವಶಕ್ತಿ ಇರೋರು ಕೆಲಸ ಮಾಡ್ಕೊಳೋರು, ಸತ್ತ ಮೇಲೆ ಏನು ಮಾಡೋದು ತೊಗೊಂಡು ಎಣ್ಣನ ಈ ಮೊಸಳೆಗಳಿಗೆಲ್ಲ ಬಿಸಾಕ್ಬಿಡೋರು ಪ್ರಾಣಿಗಳಿಗೆ.
ಅಂದ್ರೆ ಆ ರೀತಿ ಏನು ಮಾಡೋರು ಮನುಷ್ಯನ ಕೇವಲ ಏನು ಮಾಡಿ ಟ್ರೀಟ್ಮೆಂಟ್ ಮಾಡೋರು ಅಂದ್ರೆ ಅದೇ ನೋಡಬೇಕು ತುಂಬ ಶಾಪಗ್ರಸ್ತನು ತನ್ನ ಸಹೋದರಗಳಿಗೆ ದಾಸರು ಅಂತಾನೆ ಇನ್ನಿಬ್ಬರಿಗೆ ನೋಡ್ತೀನಿ ಯುರೋಪ್ ಅವ್ರಿಗೂ ಏಷ್ಯಾದವ್ರಿಗೂ ಸರ್ವೆಂಟ್ಸ್ ಇದೆ ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್ ಯಾರು ಅಂತಂದರೆ ಆಫ್ರಿಕನ್ಸ್ ಅದೇ ಅಂದರೆ ಹ್ಯಾಮ್ ನಾನು ರೆಪ್ರೆಸೆಂಟ್ ಮಾಡೋದು ಅದರ ಕಾನನ್ ಅದರ ನೆಕ್ಸ್ಟ್ ಆಮೇಲೆ ಓದಿತೀನಿ 27ನೇ ವಚನ ಅದಿ ಕಂಡು 9:27 ನೋಡೋಣ ನೋಡಿ ಯಾಫೇತನನ್ನು ದೇವ್ರ ಏನ್ ಮಾಡ್ಲಿ ವಿಸ್ತರಿಸ್ಲಿ ದೇವ್ರ ಆಶೀರ್ವಾದ ಮಾಡ್ಲಿ ಅಂತಂದ್ಬಿಟ್ರು ಅಲ್ದ್ರ ಆಮೇಲೆ ಇವನು ತನ್ನ ಇವ್ನ್ಗೆ ಎಷ್ಟು ಆಶೀರ್ವಾದ ಮಾಡ್ತಾನೆ ಇವ್ನು ದೇವ್ರು ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನಂತೆ ಯಾರು ಇವನ್ ತನ್ನ ಸ್ವಂತ ಮನೇಲಿ ಇರೋದಂತೆ ಯಾರು ಗುಡಾರದಲ್ಲ ವಾಸ ಮಾಡ್ತಾನೆ ಇವನು ಹಾ ಶೇಮನ ಗುಡಾರದಲ್ಲಿ ವಾಸ ಮಾಡ್ತಾನೆ ಅಂತಂದ್ಬಿಟ್ರು ಆಮೇಲೆ ಕಾನನು ಮುಖ್ಯವಾಗಿ ಯಾರಿಗಂತೆ ದಾಸ ಇವನಿಗೆ ದಾಸ ಅಂದ್ಬಿಟ್ರು ಕರೆಕ್ಟಾ ಹಂಗಾರೆ ಇದನ್ನು ಯಾರಿಗೆ ಅಪ್ಲೈ ಮಾಡ್ಬೋದು ಇವಾಗ ಇರೋದು ಏಷ್ಯಾದವರು ಯುರೋಪ್ ಅವರು ಇವರು ಇವರಿಬ್ಬರಲ್ಲಿ ಈ ವಚನ ಯಾರಿಗೆ ಅಪ್ಲೈ ಮಾಡ್ಬೋದು ವಚನ ಕ್ಲಿಯರ್ ಹೋದ್ರೆ ಏನು ಹೇಳ್ತಾರೆ ಫಸ್ಟ್ ಇವರು ದೇವರು ನಾಶವಾದ ಮಾಡ್ತಾರಂತೆ ಎಕ್ಸ್ಪ್ಯಾಂಡ್ ಆಗ್ತಾರಂತೆ ಎಲ್ಲ ಕಡೆ ಹೋಗಿ ಏನು ಮಾಡ್ತಾರಂತೆ ಇವರು ಹಾಂ ವಾಸ ಮಾಡ್ತಾರಂತೆ ಎಲ್ಲಿ ತನ್ನ ಸ್ವಂತ ಮನೇಲಿ ವಾಸ ಮಾಡಲ್ಲ ಸಹೋದರ ಮೇಲೆ ವಾಸ ಮಾಡೋದು ಅನ್ನೇನು ತನ್ನ ರಾಜ್ಯ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಹೋಗ್ಬಿಟ್ಟು ಮಾಡೋದು ಕಾಲೋನೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದು ಯಾರಂತೆ ಇವರು ಅಂತಂದ್ಬಿಟ್ರು ಇದು ಯಾರು ಗೊತ್ತಾಯ್ತು ಇದು ಯಾರಂದರೆ ಯುರೋಪಿಯನ್ಸ್ ಯುರೋಪಿಯನ್ಸ್ಗೆ ಬ್ರಿಟಿಷಸ್ ಏನು ಬ್ಲೆಸ್ಸಿಂಗ್ಸ್ ಕೊಟ್ಟರು ಅಂದರೆ ಇವ್ರು ಎಲ್ಲೋಗಿ ವಾಸ ಮಾಡಿದ್ರು ಹಾಂ ಇವ್ರು ಎಷ್ಟು ಆಶೀರ್ವಾದ ಮಾಡೋದು ಅಂದರೆ ಲೋಕದಲ್ಲಿ ಎಲ್ಲ ಕಡೆ ಹೋಗಿ ಏನು ಮಾಡೋದು ಕಾಲೋನೀಸ್ ಎಸ್ಟಾಬ್ಲಿಷ್ ಮಾಡಿದ್ರು ಯಾರಂತೆ ಬ್ರಿಟಿಷಸ್ ಕರೆಕ್ಟಾ ಹಾಂ ಎಲ್ಲೆಲ್ಲಿ ಬಂದು ಕಾಲೋನಿ ಸ್ಥಾಪನೆ ಮಾಡಿದ್ರು ನೋಡಿರ್ತೀನಿ ಹಾಂ ಇಲ್ಲಿ ಇಂಡಿಯಾ ಪಾಕಿಸ್ತಾನ ಶ್ರೀಲಂಕಾ ಅದರ ಹಾಂಗ್ಕಾಂಗ್ ಸಿಟಿನೂ ಬಿಟ್ಟಿಲ್ಲ ಹಾಂಗ್ಕಾಂಗ್ ಗೊತ್ತಾ ಹಾಂಗ್ಕಾಂಗ್ ಸಿಟಿನ ಲೀಸಿಗೆ ತೊಗೊಂಡಿದ್ರಂತೆ ಎಲಿಜಬೆತ್ ರಾಣಿ ಎಷ್ಟು ವರ್ಷಕ್ಕೆ ಅಂತ ಕೇಳಿದ್ರೆ ಎಷ್ಟು ವರ್ಷಕ್ಕೆ ತೊಗೊಂಡಿರ್ಬೋದು ಹೇಳಿ 500 ವರ್ಷಕ್ಕೆ ಲೀಸ್ ತೊಗೊಂಡಿದ್ರಂತೆ ಏನಂತೆ 500 ವರ್ಷಕ್ಕೆ ನಾ ಮನೇಲಿ ಲೀಸ್ ಅಂತಿದ್ರು ಸರ್ 5 ವರ್ಷಕ್ಕೆ ಅಂತ ಇವರು ಇಡೀ ಊರ್ನೇನು ಮಾಡ್ಬಿಟ್ಟಾರೆ ಲೀಸಿಗೆ ತೊಗೊಂಡ್ಬಿಟ್ಟಾರೆ ಯಾರು ಎಲಿಜಬೆತ್ ರಾಣಿ ಅದನ್ನು ಇವಾಗ ತಾನೆ ರೀಸೆಂಟಾಗಿ ಮಾಡಿ ವಾಪಸ್ಸು ಕೊಟ್ಟವ್ರೆ ಅದರ ಆ ರೀತಿ ಬ್ರಿಟಿಷರ್ಸ್ ಎಲ್ಲ ಕಡೆ ಏನು ಮಾಡಿದ್ರು ವಾಸ ಮಾಡಿದ್ರು ಎಲ್ಲಿ ಅಂದರೆ ತನ್ನ ಗುಡಾರದಲ್ಲ ಶೇಮಿನ ಗುಡಾರದಲ್ಲಿ ಏಷ್ಯಾದಲ್ಲಿ ಎಲ್ಲ ಕಡೆ ಹೋಗಿ ಗುಡಾರನ ಸ್ಥಾಪನೆ ಮಾಡಿದ್ರು ಯಾರಂದರೆ ಇವರು ಏನಂದರೆ ಯಾಫೆತ್ ಅದರ ಆಮೇಲೆ ಈ ಹಾಮ್ ಆಫ್ರಿಕಾದವರು ಯಾರಿಗೆ ಸರ್ವೆಂಟ್ ಆಗಿದ್ದೋ ಬ್ರಿಟಿಷರ್ಸ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಅದರ ಅದೇ ನೋಡ್ಬೇಕಾದ್ರೆ ಈ ಒಂದು ಯುರೋಪ್ ಅಂದ ಯಾರು ಅಂದರೆ ಯಾಫೆತ್ ಕೊನೆಗೆ ಉಳಿದಿದ್ದು ಯಾರಂದರೆ ಏಷ್ಯಾದವರು ಏನು ಹೇಳ್ತಾರೆ ನೋಡಿ ಏಷ್ಯಾಗೆ ಹೇಳ್ಬೇಕಾರೆ ಆದಿಕಾಂಡ 9:26 ಓದಿ ಆದಿಕಾಂಡ 9:26 ಹ್ಞೂ ನೋಡಿ ಶೇಮನ ದೇವರಾದಂತ ಯಹೋವನಿಗೆ ಸ್ತೋತ್ರ ದೇವರಿಗೆ ಸ್ತೋತ್ರ ಅಂದ್ಬಿಡ್ಲಿ ಅಂದರೆ ಏನಂದರೆ ಈ ಏಷ್ಯಾದವ್ರು ಯಾರು ಅಂತಂದರೆ ಅಧಿಕವಾಗಿ ದೇವ್ರನ್ನ ಹುಡ್ಕೋಂಥ ಜನಗದು ಅಂದ್ರೆ ತುಂಬ ರಿಲಿಜಿಯಸ್ ಪೀಪಲ್ ಯಾರು ಅಂತಂದರೆ ಶೇಮರು ನಾವೆಲ್ಲ ಯಾವ ಕಾಂಟಿನೆಂಟ್ಗೆ ಸೇರಿದವರು ಏಷ್ಯಾ ಅದಕ್ಕೆ ಲೋಕದಂಥ ಪ್ರತಿಯೊಂದು ಧರ್ಮ ಉತ್ಪತ್ತಿ ಆಗಿರೋದೇ ಎಲ್ಲಿಂದ ಏಷ್ಯಾದಿಂದ ಅಂದರೆ ಯಾವ ಧರ್ಮ ತೊಳ್ರಿ ಅಂತೀನಿ ಹಿಂದೂಯಿಸಮ್ ತೊಳಿ ಬುದ್ಧಿಸಮ್ ತೊಳಿ ಜುಡಾಯಿಸಮ್ ತೊಳಿ ಅದರ ಕನ್ಫ್ಯೂಷನ್ ತೊಳಿ ಅದರ ಆಮೇಲೆ ಇಸ್ಲಾಂ ತೊಳಿ ಕ್ರಿಶ್ಚಿಯಾನಿಟಿ ತೊಳಿ ಅದರ ಎಲ್ಲ ಡೆವಲಪ್ ಆಗಿರೋದೆಲ್ಲಂತೆ ಏಥಿಸಮ್ ಇದು ಕೂಡ ಬಂದಿದೆ ಎಲ್ಲಿಂದಾನೆ ಏಷ್ಯಾ ಏಷ್ಯಾ ಅಂದರೆ ಗಾಡ್ ಫಿಯರಿಂಗ್ ಪೀಪಲು ತುಂಬ ದೇವರಿಗೆ ಭಯಭಕ್ತಿ ಉಳ್ಳಂಥ ಜನಗಳು ಯಾರಾದರೆ ಏಷ್ಯಾದವರು ಅದಕ್ಕೆ ನೋಡ್ಬೇಕಾದ್ರೆ ಶೆಮ್ಮಿನ ಒಂದು ದೇವರಿಗೆ ಸ್ತೋತ್ರ ದೇವ್ರನ್ನ ಅಧಿಕ ಹುಡ್ಕೋಂಥ ಒಂದು ಕ್ಯಾಟಗರಿ ಪೀಪಲ್ ಯಾರಂತೆ ಶೆಮೈಟ್ಸ್ ಈ ಥರ ದೇವ್ರೇ ಮಾಡೋದಂದರೆ ಈ ಒಂದು ಮೂರು ಜನಾಂಗದ ಮುಖಾಂತರ ಮಾಡಿದ್ರು ಇಡೀ ಲೋಕಾನೇ ಮಾಡಿದ್ರು ಉತ್ಪತ್ತಿ ಮಾಡಿದ್ರು ಅಲ್ಲರ ಆಮೇಲೆ ಏನಾಗಿತ್ತು ಆ ಕಾಲದಲ್ಲಿ ಏನಂದರೆ ಜನಗಳಿಗೆಲ್ಲ ಎಷ್ಟು ಭಾಷೆ ಇತ್ತು ಒಂದೇ ಭಾಷೆ ಅದರ ಒಂದೇ ಭಾಷೆದಿಂದ ಏನು ಕಟ್ಟರು ಅವಾಗ ಏನು ಕಟ್ಟಕ್ಕೆ ಶುರು ಮಾಡಿದ್ರು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು ಎಲ್ಲಿಗೆ ಹೋಗೋದಕ್ಕೆ ಹಾಂ ಆಕಾಶಕ್ಕೆ ಹೋಗ್ಬಿಡೋಣ ಎಸ್ಕೇಪ್ ಆಗ್ಬಿಡೋಣ ನೆಕ್ಸ್ಟ್ ಟೈಮ್ ಜಡಪಳೆ ಬಂದರೆ ಏನು ಮಾಡ್ಬಿಡೋಣ ನಾವು ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ಕೊಬಿಡೋಣ ದೇವ್ರನ್ನ ನೇಮಂಗೆ 120 ಸೆಕೆಂಡ್ ಟೈಮ್ ಕೊಟ್ಟರು ನಾ ಇವಾಗ ಏನೇನು ಮಾಡೋಣ ಬಿಲ್ಡ್ ಮಾಡ್ಬಿಡೋದು ಏನು ಮಾಡೋದು ಎಲ್ಲಿ ಕೊಟ್ಟರು ಗೋಪುರ ಕೊಟ್ಟಕ್ಕೆ ದೇವ್ರೇ ಅಂತ ವಾಗ್ದಾನ ಮಾಡಿದ್ರು ಹಾಂ ಮಾಡಲ್ಲ ಇವ್ರು ನೋಡಿಂತೀನಿ ಇವ್ರೇನು ಮಾಡೋಕೆ ಶುರು ಮಾಡಿದ್ರು ದೇವ್ರ ವಿರುದ್ಧವಾಗಿ ದೇವ್ರ ಮೇಲೆ ನೋಡ್ತಾರೆ ಇದು ಹೆಂಗಿತ್ತಂತೆ ತಾರು ಮಾರು ಅವ್ರ ಭಾಷೆನ ಏನು ಮಾಡೋಕ್ಬಿಟ್ರು ದೇವ್ರು ಇವಾಗ ತಾರು ಮಾಡಾಕ್ಬಿಟ್ರು ಅವಾಗ ಏನಾಯ್ತು ಎಲ್ಲ ಭಾಷೆ ಇರೋರು ಒಂದೊಂದು ಜಾಗದಲ್ಲಿ ಏನಾಗ್ಬಿಟ್ರು ಸೆಟ್ ಆಗ್ಬಿಟ್ಟು ಒಂದು ಲೋಕದಲ್ಲಿ ಎಷ್ಟು ಭಾಷೆ ಇದೆ ಅಂದರೆ 7500 ಭಾಷೆ ಇದೆ ಅಂತೆ ಇಂಡಿಯಾಲೇ ಹೆಚ್ಚು ಕಮ್ಮಿ 250 ಭಾಷೆಗಳಿದೆ ಎಷ್ಟು ಸ್ಟೇಟ್ಗಳಪ್ಪ ಒಂದೊಂದು ಸ್ಟೇಟಲ್ಲಿ ಒಂಥರ ಭಾಷೆ ಅದರಲ್ಲಿ ಅಂತ ಅದರಲ್ಲಿ ಡಿಫ್ರೆಂಟ್ ಇವಾಗ ನಮ್ಮ ಕನ್ನಡ ತೊಳಿತೀನಿ ಹಾಂ ಇವಾಗ ನಾವು ಮಾತಾಡೋಂಥ ಕನ್ನಡ ಬೇರೆ ಮಂಗ್ಳೂರಿಗೆ ಹೋಗ್ಬಿಡಿ ಅಂತೀನಿ ಹೆಂಗೆ ಕನ್ನಡ ಮಾತಾಡ್ತಾರೆ ಅದರ ಅವ್ರು ಬೈಯೋದು ನಮ್ಗೆ ಯಾರಿಗೂ ಅರ್ಥನೇ ಆಗಲ್ಲ ಅದರ ಅಷ್ಟು ಡೀಸೆಂಟಾಗಿ ಅಷ್ಟು ಕೂಲಾಗಿ ಬೈತಾ ಇರ್ತಾರೆ ಅದರ ಅವ್ರ ಭಾಷೆ ಅವ್ರಿಗೆ ಅರ್ಥ ಆಗೋದು ಅದರ ಅದೇ ತೊಗೊಂಡ್ಬೇಕಾದ್ರೆ ಏನು ರೀ ಹಾಂ ಧಾರವಾಡಕ್ಕೆ ಹೋಗ್ಬಿಟ್ಟು ಹೆಂಗಿರ್ತಾರೆ ಅವ್ರು ಮಾತಾಡ್ದು ಹೆಂಗಿರ್ತಾರೆ ಬೈತಾರೆ ಹಿಂಗೆ ಅಣ್ಣ ಯಾಕೆ ಅಣ್ಣ ಹೆಂಗೈತಿಯ ಹೇಳಬೇಕು ಹಾಂ ಅವರೆಲ್ಲ ಹಂಗೆ ಯಾಕಂದರೆ ಎಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹುಬ್ಳಿ ಕಡೆ ಅವರು ಅದರ ಬೆಳ್ಳಾರಿ ಕಡೆ ಅವರೆಲ್ಲ ಅವ್ರ ಲ್ಯಾಂಗ್ವೇಜ್ ಏನು ಇವಾಗ ಅವ್ರ ಲ್ಯಾಂಗ್ವೇಜೇ ಆ ಥರ
ಅವರ ಈ ಥರ ಮಾಡಬೇಕ್ರೆ ಲೋಕದಲ್ಲಿ 2,500 ಭಾಷೆಗಳಿದೆ ಅಂತೆ. ಅದಕ್ಕೆ ಇದು ಮಾಡಿದ್ದೇನೇದು ಆ ಭಾಷೆ ಇದೆ ಅಂತ ಜನಗಳಲ್ಲಿ ಹೋಗಿ ಏನಾಗ್ಬಿಟ್ಟು ಇವಾಗ ಸೆಟ್ಲ್ ಆಗ್ಬಿಟ್ರೆ ಈ ಥರ ಎರಡನೇ ಲೋಕನೇತಲ್ಲಿ ಪ್ರಾರಂಭ ಆಯ್ತು. ಅಂದರೆ ಎರಡನೇ ಲೋಕದಲ್ಲಿ ಒಬ್ಬ ಮುಖ್ಯವಾಗಿರೋಂಥ ಒಬ್ಬ ಮನುಷ್ಯ ಇದ್ದ, ತುಂಬ ಭಯಂಕರ ದೊಡ್ಡ ಶ್ರೀಮಂತ ಇವರು. ಅವರ ಇವರಿಗೆಲ್ಲ ಹೇಳುವಾಗಂಥ ಆಸ್ತಿ ಇತ್ತು, ದೇವರೊಂದು ಎಲ್ಲ ಆಶೀರ್ವಾದಗಳಿತ್ತು. ಆದರೆ ಇವರಿಗೆ ಒಂದೇ ಒಂದು ಏನಿರಲಿಲ್ಲ, ಒಂದು ಮಗು ಇರಲಿಲ್ಲ. ಯಾರು ಈ ವ್ಯಕ್ತಿ? ಎಸ್, ಅಬ್ರಾಹ್ಮ್. ಅದರ ಅಬ್ರಾಹ್ಮ್ ಅಂತ ದೊಡ್ಡ ಶ್ರೀಮಂತ. ಅವನ ಮನೇಲೆ 318 ಜನ ಬಾಡಿ ಗಾಡಿಸಿದ್ರೆ ಬೈಬಲ್ ವಚನ ಇದೆ. ಅಂದ್ರೆ 318 ಜನ ಅಂದರೆ ಈ ಕಾಲದಲ್ಲಿ ಬೋಯಿಂಗ್ ಏರ್ಕ್ರಾಫ್ಟ್ A380 ಬಂದ ಅಂದರೆ ಏನ್ರಿ 318 ಜನ ಫುಲ್ ಪ್ಯಾಕ್. ಅಂದ್ರೆ ಒಬಾಮಾ ಕೂಡ ಸೆಕ್ಯೂರಿಟಿ ಇಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಯಾರಿಗಿತ್ತು? ಅಬ್ರಾಹ್ಮ್ ಗಿತ್ತಂತ. ಅಂದ್ರೆ ಯೋಚನೆ ಮಾಡಿ, ಇಂಥ ದೊಡ್ಡ ಶ್ರೀಮಂತ ದೇವರಂಗಂತ ಹೇಳ್ತಾರೆ, ಅಬ್ರಾಹ್ಮ್ ನಾನು ಹೇಳಂತ ಊರ್ಗೆ ಬಾ, ನಿನ್ಗೇನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅಬ್ರಾಹ್ಮ್ ವಿಶ್ವಾಸ ಮೇಲೆ ಏನು ಮಾಡ್ತಾ ಗೊತ್ತಾ, ಅವ್ರ ತಂದೆ ಆದಂಥ ಒಂದು ಸ್ಥಳ ಬಾಬಿಲೋನ್ ಊರ್ ಅಂಬತ್ತ ಪಟ್ಟಣ ಬಿಟ್ಟು ದೇವಳಂತ ಒಂದು ಕಾನಾನ್ ದೇಶಕ್ಕೆ ಏನು ಮಾಡ್ತಾ ಇದ್ರು, ಅವ್ರು ಬರ್ತಾರೆ. ಅವರ ಅವಾಗ ದೇವ್ರೇನು ಮಾಡ್ತಾರೆ, ಅವನಿಗೆ ಅವ್ನು ಆಶೀರ್ವಾದ ಮಾಡಿ ಒಂದು ಇಸಾಕ್ ಅಂತ ಮಗನ ಏನು ಮಾಡ್ತಾರೆ ಕೊಡ್ತಾರೆ. ಹಿಂಗೆ ಇಸಾಕ್ ಬೆಳೀತಾ ಇರ್ಬೇಕಾದ್ರೆ ದೇವರೊಂದಿನ ಹೇಳ್ತಾರೆ, ಇನ್ನು ತುಂಬ ಪ್ರೀತಿ ಮಾಡೋಂಥ ಇಸಾಕನ ಏನು ಮಾಡೋ, ಹೋಗ್ಬಿಟ್ಟು ನಾನು ಹೇಳೋಂಥ ಒಂದು ಬೆಟ್ಟ ಮೇಲೆ ಏನು ಮಾಡೋ, ನನಗೆ ನನಗೆ ಗಗನ ಬಲಿ ಹಾಕಿಕೊಡು, ಅದರ ಸರ್ವಾಂಗ ಹೋಮ ಬಲಿಯಾಗಿ ನಂಗೆ ಮಾಡೋ ಕೊಟ್ಟು ಅಂತ ಹೇಳ್ಬೇಕಾದ್ರೆ ಅಬ್ರಾಹ್ಮ್ ಏನು ಮಾಡ್ತಾರೆ ಆ ಬೆಟ್ಟ ಮೇಲೆ ಹೋಗಿ ಇಸಾಕ ಮತ್ತು ಮಗನಿಗೆ ಏನು ಮಾಡ್ತಾರೆ ಕಾ ಬಲಿ ಕೊಡೋಕ್ಕೆ ಹೋಗ್ತಾರೆ. ಅದರ ಅವಾಗೇನು ಮಾಡ್ತಾರೆ, ಅಬ್ರಾಹ್ಮ ಕತ್ತಿ ತೊಗೊಂಡು ಏನು ಮಾಡ್ತಾರೆ, ಹಾಂ ಕುಯ್ಬೇಕೆ ಹೋಗ್ಬೇಕಾರೆ ದೇವ್ರ ದೂತ ಬಂದು ಹಿಡಿತಾರ, ಅಥವಾ ಇವರು ಏನು ಕೈ ಕಟ್ತಾ ಇರ್ಬೇಕಾದ್ರೆ ದೇವ್ರ ಬಂದು ಹಿಡಿತಾರ, ಹಾಂ ದೇವ್ರ ಫಸ್ಟ್ ಹಿಡ್ತಾರೆ, ಫಸ್ಟೇ ವಾಯ್ಸ್ ಬರ್ತಾರೆ. ಅದೇ ಯಾವಾಗ ದೇವ್ರ ಬಂದು ಅಬ್ರಾಹ್ಮನೇ ಸಾಕು ನಿಲ್ಸು ಅಂತ ಹೇಳ್ಬೇಕಾರೆ ಯಾವಾಗ ನಿಲ್ಲಿಸ್ತಾರೆ, ಕತ್ತಿ ಎತ್ತಿದಾಗ ಇಲ್ಲಾಂದ್ರೆ ಎತ್ತಕ್ಕೂ ಮುಂಚೆನ, ಹಾಂ ಓದಿ ವಚನ ಅಂತೀನಿ, ಆದಿಕಾಂಡ 22:10 ಜೆನಿಸಿಸ್ 22:10 ನೋಡ್ರ ವಧಿಸೋದಕ್ಕೆ ಕತ್ತಿಯನ್ನು ಎತ್ತೇನ್ರಿ, ಹಾ ಏನ ಎತ್ತಲು ಏನಾಯ್ತಂತೆ, ನೋಡ್ರ ಕತ್ತಿ ಎತ್ಕೊಂಡ್ರ ನಿಂತೀನಿ ಮಗನ ಕಡಿಬೇಕು ಅಂತ. ಅವಾಗ ಏನು ಮಾಡ್ತಾ ಅಲ್ಲಿ ಅಲ್ಲಿ ಎಂತ ದೇವ ಒಂದು ಇದು ಬಂದ್ಬಿಡ್ತಾ ಅಂದ್ರೆ ಏನಂತ ಸಾಕು ನಿಲ್ಸು ಅಂತ. ಯಾಕಂದ್ರೆ ಅಲ್ಲಿ ಆ ಕೈ ಕತ್ತಿ ಎತ್ತಿರೋದು ಏನು ಮುಗೀತು ಏನಂತ, ಇನ್ನೇನು ಕಡಿದಕ್ಕೆ ಮಾಡಲ್ಲ ಮಗನ ಹೆಸಿಟ್ ಮಾಡ. ಆ ರೀತಿ ನೋಡ್ಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಈ ಒಂದು ವಿಶೇಷವಾದ ಪರೀಕ್ಷೆಯಲ್ಲಿ ಅಬ್ರಾಹ್ಮ್ ಗೆದ್ಕೊಂತಾರೆ. ಅವಾಗ ವಿಶೇಷವಾಗಿರೋಂಥ ಒಂದು ಒಡಂಬಡಿಕೆ ಯಾರ ಹತ್ರ ಮಾಡ್ಕೊತಾರೆ, ಅಬ್ರಾಹ್ಮ್ ಒಂದು ವಿಶೇಷವಂತ ವಾಗ್ದಾನ. ಅಂದ್ರೆ ನೋಡಿದ್ದೀನಿ ಏನು ವಾಗ್ದಾನ, ಆದಿಕಾಂಡ 22:16-18 ಓದಿ ಅಂತೀನಿ ನೋಡೋಣ, ಜೆನಿಸಿಸ್ 22:16-18 ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಯೇ ಹೋದದ್ದರಿಂದ. ನೋಡ್ರ ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿಗೆ ಹಿಂತರಿಗೆ ಹೋದ್ರಿಂದ ನಾನು ನಿನ್ನೇ ಮಾಡ್ತೀನಿ ಆಶೀರ್ವದಿಸುವೆ ಆಶೀರ್ವದಿಸುವೇನು, ನೋಡ್ರಿ ನಿನ್ನ ಸಂತತಿಯನ್ನು ಏನ್ ಮಾಡ್ತೀನಿ ಹೆಚ್ಚಿಸೇ ಹೆಚ್ಚಿಸುವೇನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಅಸಂಖ್ಯವಾಗಿ ನೋಡ್ರ ಸಮುದ್ರ ತೀರದ ಉಸುಬಿನಂತೆ ಅಸಂಖ್ಯವಾಗಿ ಮಾಡ್ತೀನಿ. ನಿನ್ನ ಸಂತತಿ ಮುಖಾಂತರ ಲೋಕದ ಪ್ರತಿಯೊಬ್ಬನ ಏನ್ ಮಾಡ್ತೀನಿ ನಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಮುಂದೆ ಬರೀಬೋದು. ನೆಕ್ಸ್ಟ್ ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು, ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾನು ಇಟ್ಟು ಹೇಳಿದ್ದ. ನೋಡ್ರ ಎಂತ ಸಕಲ ಜನದವ್ರಿಗೆ ಹಾಕ್ತೀನಿ ಆಶೀರ್ವಾದ ಉಂಟು ಮಾಡ್ತೀನಿ ಅಂದ್ಬಿಟ್ಟು ದೇವ್ರೇ ಮಾಡ್ಬಿಟ್ಟು ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ಬಿಟ್ರು. ಹಂಗ ದೇವ್ರ ಆಣೆ ಇಟ್ಕೊಂಡು ಹೇಳಿ ತಮಾಷೆ ಮಾಡ್ತಾವ್ರೆ ಸುಮ್ಮನೆ ಏನು ಹೇಳ್ತಾವ್ರ, ಹಂಗಾದ್ರೆ ಈ ಸುಳ್ಳಾಗೋದಕ್ಕೆ ಸಜ್ಜನಾ, ಇದೇನಾ ಬೇಕು ಸತ್ಯ ನೆರವೇರು ನೆರಬೇಕು. ಅಂದ್ರೆ ಯಾಕಂದ್ರೆ ದೇವ್ರು ಆಣೆ ಇಟ್ಬಿಟ್ರು ಅಂತ ನೇಮಿನಿಂಗು ಅವ್ರ ಮಾತನ್ನು ಮುರಿಯೋದಕ್ಕೆ ಅವ್ರ ಕೇಳಿ ಸರಿ. ಯಾಕಂದ್ರೆ ಬೈಬಲಲ್ಲಿ ದೇವ್ರ ಕೈಯಲ್ಲಿ ಎಲ್ಲ ಕೆಲಸ ಆಗ್ತದ ಅಂತ ನೋಡ್ಬೇಕಾದ್ರೆ ಎಲ್ಲ ಕೆಲಸ ಆಗ್ತದೆ. ಆದರೆ ಅವ್ರ ಕೈಯಲ್ಲಿ ಆಗ್ದಿರಂತ ಎರಡು ಕೆಲಸ ಇದೆ. ಏನು ಹೇಳಿ, ದೇವ್ರ ಕೈಯಲ್ಲಿ ಎರಡು ಕೆಲಸ ಆಗಲ್ಲ, ಯಾವ ಕೆಲಸ ಹೇಳಿದ್ದನ್ನ ಮಾಡದೆ ಮಾಡೇ ಮಾಡ್ತಾರೆ, ಮಾಡದೇ ಇರದೇ ಅವ್ರ ಕೈಯಲ್ಲಿ. ಏನು ಕೆಲಸ ಅಂದರೆ ಸುಳ್ಳಾಡೋದಿಲ್ಲ, ಮಾಡಿದಂಥ ವಾಗ್ದಾನ ಮುರಿಯೋದಿಲ್ಲ ಅವರು. ಅದರ ಅಂದರೆ ಇದು ಹೇಳ್ಬಿಟ್ಟವ್ರೆ ಅಂತಂದ್ರೆ ಇದೇನೇ ಬೇಕು ನೆರವೇರಬೇಕು. ಅದು ವಚನನೇ ಇದೆ, ಕೀರ್ತನೇ. ನಾನು ನೆಕ್ಸ್ಟ್ ಬರೋ ಕ್ಲಾಸಸ್ ನೋಡಿಸ್ತೀನಿ ನಿಮಗೆ, ಅಂದ್ರೆ ಅದೇ ಒಂದು ಸಪ್ರೇಟ್ ಕ್ಲಾಸ್ ಇದೆ. ಅದ್ರ ಅದೇ ನೋಡ್ಬೇಕಾದ್ರೆ ಇಲ್ಲೇ ಅಂತ ಹೇಳ್ತಾರೆ, ನಿನ್ನ ಸಂತತಿ ಏನು ಮಾಡ್ತೀನಿ ಆಕಾಶ ಅಂತ ನಕ್ಷತ್ರ ಅಂದರೆ ಸಮುದ್ರ ತಿದ್ರೆ ಅಂತ ಹುಸುಬು ಥರ ಮಾಡ್ತೀನಿ ಅಂತಂದ್ರೆ. ಅಂದರೆ ಇವಾಗ ನೀವೇ ಯೋಚನೆ ಮಾಡಿರ್ತೀನಿ, ಆಕಾಶದ ನಕ್ಷತ್ರ ಎಣಿಸ್ಬೋದಾ?
ಸೈಂಟಿಸ್ಟ್ ಹೇಳ್ಬಿಟ್ರು ಸ್ಪೇಸ್ ಇಸ್ ಇನ್ಫಿನೈಟ್ ಅಂದ್ರೆ ಹಬಲ್ ಟೆಲಿಸ್ಕೋಪ್ ಇವತ್ತು ಕೂಡ ಕಂಡಿಡಿದ್ರು ಅಂದರೆ ಎಷ್ಟೋ ಟ್ರಿಲಿಯನ್ಸ್ ಆಫ್ ಮೈಲ್ಸ್ ಹೋಗ್ಬಿಡ್ತಂತೆ. ಅದೇನು ಹೇಳ್ತಾ ಅಂದರೆ ಅದಿನ್ನೂ ಹೋಗ್ತಾನೆ ಇದೆ ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿ, ಸೈಂಟಿಸ್ಟ್ ಹೇಳ್ತಾರೆ ನಕ್ಷತ್ರಗಳನ್ನ ಎಣಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ಆದರೆ ದೇವರು ಹೇಳ್ತಾರೆ ಆಕಾಶ ನಕ್ಷತ್ರ ಮಾಡ್ತೀನಿ ಅಂತಂದರು. ಅಂದ್ರೆ ಅಂದರೆ ಕೌಂಟ್ಲೆಸ್ ಇದೆ. ಅಂತ ನೆಕ್ಸ್ಟ್ ಅಂತಾರೆ, ಆ ಸಮುದ್ರ ತಿಳಿದಂಥ ಉಸುಬು, ಸಮುದ್ರ ತಿಳಿದಂಥ ಉಸುಬು ಎಣಿಸೋಕಾಯ್ತದ? ಯಾವ ಮಿಷಿನಪ್ಪ ಐತೆ ಅದರ ಏನು ಮಿಷಿನ್ ಕಂಡಿಡಕ್ಕೆ ಆಗಲ್ಲ, ಎಣಿಸೋಕ್ಕೆ ಆಗಲ್ಲ ಬಿಡ್ರಿ, ಅಸಂಖ್ಯ ಆಗಿರ್ಬೇಕು. ಎರಡು ಒಂದೇ ತಾನೆ, ಯಾಕೆ ಎರಡು ಹೇಳಿದ್ರು? ಯಾವುದು ಒಂದೇಳು ಬೈತಲ್ಲ, ಯಾಕೆ ಎರಡು ಹೇಳಿದ್ರು ಅಲ್ವರ? ಎರಡರಲ್ಲಿ ಏನಿತ್ತಂದರೆ ಎರಡರಲ್ಲೇ ದೇವ್ರು ಫುಲ್ ದೇವ್ರು ಮಾಡ್ರೆ ಪ್ಲಾನೇ ಇಟ್ಬಿಟ್ಟರು. ಇಡೀ ಬೈಬಲ್ ಅಂತ ವಚನನ ಎರಡು ವಚನ ಇಟ್ಟರು. ಅಂದ್ರೆ ಇದು ಹೊಸ ಹುಡುಗಿ ಕೂಡ ಬರ್ತಾರೆ, ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಇದೇನು ಅಂತಂದರೆ ಆಕಾಶದ ನಕ್ಷತ್ರ ಅಂತಂದ್ರೆ ಪರಲೋಕದ ರಕ್ಷಣೆ, ಸಮುದ್ರದ ಉಸುಬು ಅಂತಂದ್ರೆ ಭೂಲೋಕದ ರಕ್ಷಣೆ. ಈ ಥರ ಎರಡು ವಿಧವಾದ ನಕ್ಷತ್ರಗಳ ರೀತಿಯಲ್ಲಿ, ಸರಿ, ಎರಡು ವಿಧವಾದ ಒಂದು ಆಶೀರ್ವಾದದ ಮುಖಾಂತರ ನಿನ್ನ ಸಂತತಿ ಏನು ಮಾಡ್ತೀನಿ ನಾನು ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಮಾಡ್ತಾರೆ ಹೇಳ್ತಾರೆ. ಅದು ನೋಡ್ಬೇಕು ಆಕಾಶದ ನಕ್ಷತ್ರಗಳಂತ ನೀನು ಅದು ಹೆಂಗಿದೆ, ಅಲ್ಲಿದೆ ಮೇಡೆ ಇದೆ ಕಟ್ಟ ಅದು ಕೆಡ ಇಲ್ಲ. ಅದೇ ಥರ ಇದು ಪರಲೋಕದ ರಕ್ಷಣೆ, ಸಮೂಹದ ಉಸುಬು ಅಂತ ಎಲ್ಲಿದೆ ಕೆಡದು, ಇದೇನು ರಕ್ಷಣೆ ಭೂಲೋಕದ ರಕ್ಷಣೆ. ಇವಾಗ ಯೋಚನೆ ಮಾಡಿ, ನಕ್ಷತ್ರ ಮಹಿಮೆ ಜಾಸ್ತಿನ, ಸಮುದ್ರ ತಿಳಿದಂಥ ಉಸುಬು ಮಹಿಮೆ ಜಾಸ್ತಿನ? ನಕ್ಷತ್ರ ಮಹಿಮೆ ಜಾಸ್ತಿ. ಅದೇ ಥರ ಪರಲೋಕದ ರಕ್ಷಣೆ ಮಹಿಮೆನೇ ಬೇರೆ, ಭೂಲೋಕದ ರಕ್ಷಣೆ ಮಹಿಮೆನೇ ಬೇರೆ. ಈ ಥರ ಎಷ್ಟು ರಕ್ಷಣೆ ಇದೆ? ಎರಡು ರಕ್ಷಣೆ. ಹಂಗಾದ್ರೆ ಯಾರಪ್ಪ ಇದು ಆಕಾಶ ಅಂತ ನಕ್ಷತ್ರಗಳು ಅಂದರೆ ಯಾರು? ಭೂಮಿ ಒಂದು ಎಂಥ ಸಮುದ್ರದಲ್ಲಿರುವಂಥ ಒಂದು ಉಸುಬು ಅಂದರೆ ಯಾರು ಅದರ ಇದು ಯಾರು? ಯಾವ್ಯಾವ ರಕ್ಷಣೆಗೆ ಯಾರ್ಯಾರು ಬರ್ತಾರೆ ಅಂತ ನೋಡ್ಬೇಕಾದ್ರೆ ಏನು ರೀ, ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಭೂಲೋಕಕ್ಕೇನಾದರೂ 2000 ವರ್ಷದ ನಂತರ ಬಂದರು. ಯಾಕಂದರೆ ಅವ್ರಿಗಿಂತ ಮುಂಚೆದಂತ ಒಂದು ಕಾಲ ಇತ್ತು, ಅವ್ರು ಆಗಿದ್ದು ಬಂದಿದ್ದ ನಂತರ ಏನಾಗಿದೆ ಒಂದು ಕಾಲ ಇದೆ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಅವ್ರ ಮುಂಚೆ ಇದ್ದಂಥ ಕಾಲ ಏನು ಅಂತಂದರೆ ಸಮುದ್ರ ತೀರದಲ್ಲಿಂತ ಉಸುಬು. ಯೇಸು ಕ್ರಿಸ್ತುಗಿಂತ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಇದ್ರೋ ಅವರೆಲ್ಲ ಯಾವುದು ಕಂಪೇರ್ ಆಗ್ತಾರೆ, ದ ಸ್ಯಾಂಡ್ ಆಫ್ ದ ಶೀಶೋರ್, ಸಮುದ್ರ ತೀರದಂತ ಉಸುಬು. ಇವ್ರಿಗೆಲ್ಲ ಎಂಥ ರಕ್ಷಣೆ? ಭೂಲೋಕದ ರಕ್ಷಣೆ. ಯೇಸು ಕ್ರಿಸ್ತು ಬಂದಿದ ನಂತರ ಇರೋದೇ ಅಂದರೆ ದ ಸ್ಟಾರ್ಸ್ ಆಫ್ ದ ಸ್ಕೈ, ಆಕಾಶ ಅಂತ ನಕ್ಷತ್ರಗಳು. ಈ ಥರ ಎರಡು ವಿಧವಾದಂಥ ಒಂದು ರಕ್ಷಣೆಗಳು ಯಾರು ಒಬ್ಬರ ಮುಖಾಂತರ ಮಾತ್ರ ಇರೋದು? ಯೇಸು ಕ್ರಿಸ್ತು ಮುಖಾಂತರ ಮಾತ್ರ. ಯೇಸು ಕ್ರಿಸ್ತು ಬಿಟ್ಟರೆ ಬೇರೆ ಯಾರ ಮುಖಾಂತರ ಇಲ್ಲ ರಕ್ಷಣೆನೇ ಇಲ್ಲ. ಅದಕ್ಕೆ ಅಬ್ರಹಾಮ್ಗೆ ಏನಂತಾರೆ, ನಾವು ಬೈಬಲ್ ಓದ್ತೀರಿ ಅದರ ಏನಂತಾರೆ, ಹಳೆ ಕಾಲದಲ್ಲಿ ತುಂಬ ವೀರರುಗಳಲ್ಲಿ ತುಂಬ ದೊಡ್ಡ ವ್ಯಕ್ತಿ ಯಾರು? ಅಬ್ರಹಾಮ್. ಯಾಕೆ ತನ್ನ ಮಗನೇ ಮಾಡಿದ್ರು ಬಲಿ ಕೊಟ್ಟರು ಅಲ್ಲ. ನೆಕ್ಸ್ಟು ಇವ್ರಿಗಿಂತ ದೊಡ್ಡವ್ರು ಯಾರು ಇದ್ದಾರಾ? ಇವ್ರಿಗಿಂತ ದೊಡ್ಡವ್ರು ಯಾರು ಇಲ್ವಾ? ಹಾಂ, ದಾವೀದು. ಆಮೇಲೆ ನೆಕ್ಸ್ಟು ಇವ್ರು ಯಾರು? ಮೋಸೆ. ಕಟ್ಟ ಇವ್ರಿಗೆ ದೊಡ್ಡವರು ಅಂದ್ರೆ 600,000 ಯಹೂದ್ಯರನ್ನ ಐಗುಪ್ತ ದೇಶದಿಂದ ಎಲ್ಲಿ ಕರ್ಕೊಂಬಂದ್ರು? ಕನಾನ್ ದೇಶಕ್ಕೆ ಕರ್ಕೊಂಬಂದ್ರು. ಅಂದ್ರೆ 600,000 ಜನಗಳು ನಡೆಸೋದು ಸುಮ್ಮನೆ ಈಜಿನಾ? ಎಷ್ಟು ಕಷ್ಟ ಯೋಚನೆ ಮಾಡ್ರಿ ಅದರ ಆ ರೀತಿ ಮಾಡೋದು ನಡ್ಸ್ಕೊಂಬಂದ್ರೆ ಎಷ್ಟು ವರ್ಷ? 40 ವರ್ಷ ಅಲ್ವರ. ಆಮೇಲೆ ಯಾರು ಯಾರು ಗ್ರೇಟೆಸ್ಟು? ದಾವೀದು ಅಲ್ವರ. ಇವರೆಲ್ಲ ಇದ್ರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ವರ. ಹಾಗೆ ಇವ್ರು ಮೂರು ಜನದಲ್ಲಿ ಯಾರು ತುಂಬ ದೊಡ್ಡವರು? ಹಾಂ, ಮೋಸೆ ದೊಡ್ಡವರು ಅಲ್ವರ. ಸರಿ, ಹಂಗಾರೆ ಕನ್ಫರ್ಮ್ ಮಾಡ್ಕೊಡೋಣ ಯಾರು ದೊಡ್ಡವರು ಅಂತ. ಸರಿ, ಮ್ಯಾಥ್ಯೂ 11:11 ತೋರಿಸೋದಿ, ಮತ್ತು 11:11 ಓದಿ ನೋಡೋಣ ಯಾರಂತೆ ದೊಡ್ಡವರು. ಮತ್ತೆ 11:11 ಓದಿಂತೀನಿ. ಹಾಂ, ಮತ್ತೆಯ 11:11 ನೋಡಿ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ಅರೇ ಇಷ್ಟ ಕರೆಕ್ಟಾಗಿ ಓದಿ. ಮೋಸಕ್ಕಿಂತ ದೊಡ್ಡವ್ರ ತಾನೇ ಇರ್ಬೇಕು, ನೀವು ಕರೆಕ್ಟಾಗಿ ಓದ್ತಾ ಇದ್ದೀರಾ? ಇನ್ನೇ ಓದಿ. ನೋಡ್ರ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಯಾರಪ್ಪ ಎಲ್ಲಾರ್ಕಿಂತ ದೊಡ್ಡವರು? ಮೋಸೆನೂ ಇಲ್ಲ, ಅಬ್ರಹಾಮು ಇಲ್ಲ, ನೋವಾನು ಇಲ್ಲ, ಡೇವಿಡ್ಡು ಇಲ್ಲ, ಜೋಬು ಇಲ್ಲ ಬೋರ್ಡ್ಗೆ, ಯಾರಂತಿರೋದು? ಸ್ನಾನಿಕನಾದ ಯೆಹೋವನು. ಇವ್ರಿಗಿಂತ ದೊಡ್ಡವರು ಇಲ್ಲವೇ ಇಲ್ಲ ಅಂದ್ಬಿಟ್ರು. ಹಂಗ್ರೆ ಎಲ್ಲರ್ಕಿಂತ ಯೋಚನೆ ಮಾಡಿದ್ರೆ, ಆದಾಮನ ಸೃಷ್ಟಿ ಮಾಡ್ದಾಗಿಂದ ಹಿಡಿದು ಯೇಸು ಕ್ರಿಸ್ತು ಮೊದಲೇ ಬರೋಕೆಯಲ್ಲಿ ಅವ್ರ ಜ್ಞಾನಸ್ಥಾನ ತೊಗೊಳೋ ತನಕ ಇದಕ್ಕಿಂತ ದೊಡ್ಡ ವ್ಯಕ್ತಿ ಯಾರೇ ಇಲ್ವಾ ಅಂತಂದ್ಬಿಟ್ರು. ಕರೆಕ್ಟ? ಇದು ಯಾರು ಹೇಳ್ತಾರೆ? ನಾನು ಹೇಳ್ತಾರೆ. ಯಾರು ಹೇಳ್ತಾರದು? ಬೈಬಲ್ ಹೇಳ್ತಿರೋದು, ಸತ್ಯವೇದ ಹೇಳ್ತಾರದು. ಹಂಗಂದ್ರೆ ಇವರು ಖಂಡಿತವಾಗಿ ಎಲ್ಲೋಗಿರ್ಬೇಕು, ಪರ್ಲೋಕಕ್ಕೆ ಹೋಗಿರ್ಬೇಕು ಅದರ. ಸರಿ, ಮುಂದಕ್ಕೆ ಹೋದ್ರೆ ನೋಡಿ, ನೆಕ್ಸ್ಟ್ ಆ ವಚನ ಮುಂದಕ್ಕೆ ಹೋದಿ ನೆಕ್ಸ್ಟ್. ಆಮೇಲೆ ಅದನ್ನೇ ಕಂಟಿನ್ಯೂಷನ್, ಆದರೂ ಹಾಂ, ಪರಲೋಕದಲ್ಲಿರುವಂಥ ಚಿಕ್ಕವನು. ಹಾಂ, ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಆದರೂ ಪರಲೋಕದಲ್ಲಿರುವಂಥ ಚಿಕ್ಕವನು ಇವನಿಗಿಂತ ಏನಾಗಿರ್ತಾರೆ? ದೊಡ್ಡವರಾಗಿರ್ತಾರೆ ಅಂದ್ರೆ ಏನು ಅರ್ಥ? ಪರಲೋಕದಲ್ಲಿರೋಂಥ ಒಬ್ಬ ಚಿಕ್ಕ ವ್ಯಕ್ತಿ ಈ ಸ್ನಾನಿಕರ ಯೋವನಕ್ಕಿಂತ ಏನಾಗಿರ್ತಾರೆ? ಹಾಂ, ದೊಡ್ಡವರಾಗಿರ್ತಾರೆ ಅಂದ್ಬಿಟ್ರು. ಹಂಗಾದ್ರೆ ಏನು ಮೀನಿಂಗ್ ಅಂದರೆ,
ಈ ವಚನದಲ್ಲಿ ಏನ್ ಗೊತ್ತಾಗ್ತದೆ, ಸ್ನಾನಿಕಾದ ಯೋಹಾನ ಯೇಸು ಕ್ರಿಸ್ತನಿಂದ ಹಿಂದೆ ಹುಟ್ಟಿರೋದು. ಆಮೇಲೆ ಇವರು ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗ್ತದ? ಪರಲೋಕಕ್ಕೆ ಹೋಗಿದ್ರೆ ಇಲ್ಲ, ಪರಲೋಕಕ್ಕೆ ಹೋಗಿರ್ಬೇಕು. ಆದರೆ ಯೇಸು ಕ್ರಿಸ್ತ ಹೇಳ್ತಾರೆ ಇವ್ರು ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ವಚನ ತಿರ್ಗಿ ಒಂದು ಸಲ ಅರ್ಥ ಮಾಡ್ಕೊಂಡು ನೋಡಿ, ಇಲ್ಲಿ ನೋಡಿ ಕ್ಲೀನಾಗೆ. ಹಾಂ ನೋಡಿ, ಆ ವಚನ ಹೇಳ್ತಾ ಅಂದರೆ, ಆದರೂ ನೋಡಿ ಸ್ತ್ರೀಯಲ್ಲಿ ಹುಟ್ಟಿರುವಂಥ ಎಲ್ಲ ವ್ಯಕ್ತಿಗಳಲ್ಲಿ ಸ್ನಾನಿಕನ ಯೋಹನ್ಕಿನ ಯಾರು ದೊಡ್ಡವರು ಹುಟ್ಟಿದ್ದೀರಾ? ಇಲ್ಲ, ಇವರೇ ದೊಡ್ಡವರು. ಆದರೂ ಪರಲೋಕದ ರಕ್ಷಣೆಯಲ್ಲಿರೋಂಥ ಚಿಕ್ಕವನು, ಯಾರೇ ಪರಲೋಕದ ರಕ್ಷಣೆ ಇರುವಂಥ ಕೊನೇ ವ್ಯಕ್ತಿ, ತುಂಬ ಲೀಸ್ಟ್ ಆಫ್ ಆಲ್ ದ ಮೆಂಬರ್ಸ್, ಇವರೇನಾಗಿದ್ದಂತೆ ಸ್ಥಾನಿಕ ಯೋಹನ್ಕಿಂತ ಏನಾಗಿದ್ರಂತೆ, ದೊಡ್ಡವನಾಗಿದ್ದಾನೆ ಅಂತ ಅಂದ್ಬಿಟ್ರು. ಹಂಗಾರೆ ಏನು ಮೀನಿಂಗ್ ಅಂದರೆ, ಸ್ನಾನಿಕನ ಯೋಹಾನ ಭೂಲೋಕದಲ್ಲಿ ಎಷ್ಟೇ ದೊಡ್ಡವರಾಗಿರ್ಬೋದು, ಇವ್ರು ಎಲ್ಗೋಗಕ್ಕೆ ಸಾಧ್ಯ ಇಲ್ಲ, ಪರಲೋಕಕ್ಕೆ ಸಾಧ್ಯ ಇಲ್ಲ. ಅದರ ಇದ್ಯಾರು ಹೇಳ್ತಾರದು? ಯೇಸು ಕ್ರಿಸ್ತ ಹೇಳ್ತಾರೆ ಅಂತೀನಿ, ಇವ್ರು ಎಷ್ಟೇ ದೊಡ್ಡವರಾಗಿರ್ಬೋದು ಅಲ್ವರ, ಆದರೆ ಇವ್ರು ಎಲ್ಗೋಗಕ್ಕೆ ಸಾಧ್ಯ ಇಲ್ಲ, ಪರಲೋಕದ ರಕ್ಷಣೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಲೋಕ ರಕ್ಷಣೆಗೆ ಬರೋಂಥ ಚಿಕ್ಕ ವ್ಯಕ್ತಿ ಈ ಎಲ್ಲ ದೊಡ್ಡ ವ್ಯಕ್ತಿಗಳಿಗಿಂತ ಏನಾಗಿದ್ದಾರೆ, ದೊಡ್ಡವರಾಗಿದ್ದಾರೆ ಅಂತಂದ್ಬಿಟ್ರು ಅಲ್ವರ. ಅದಕ್ಕೆ ಇವರೆಲ್ಲ ಎಲ್ಲೋದ್ರು ಮತ್ತೆ, ಹಾಂ ಇವರೆಲ್ಲ ಎಲ್ಲೋದ್ರು, ಯೇಸು ಕ್ರಿಸ್ತ ಹೇಳ್ತಾ ತೆಗೀರಿ ಅಂತೀನಿ ಅಲ್ವರ. ಯೇಸು ಕ್ರಿಸ್ತ ಇವರೆಲ್ಲ ಎಲ್ಲೋದ್ರೆ ಅಂತ ಹೇಳ್ತಾ ನೋಡ್ತೀನಿ. ಜಾನ್ 3:13, ಯೋಹಾನ 3:13. ಹ್ಞೂ, ಜಾನ್ 3:13. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರೋ ಪರಲೋಕಕ್ಕೆ ಏರಿ ಹೋದವನಲ್ಲ ಅಲ್ವರ. ಮತ್ತಾರು ಎಲ್ಲಿ ಹೋಗಿಲ್ವಂತೆ, ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತಂದ್ರು ಅಲ್ವರ. ಮನುಷ್ಯ ಕುಮಾರನೇ ಹೊರತು, ಪರಲೋಕದಿಂದ ಇಲ್ಲಿ ಬಂದಿರುವಂತ ಮನುಷ್ಯ ಕುಮಾರನೇ ಹೊರತು ಪರಲೋಕಕ್ಕೆ ಯಾರೋ ಏರಿ ಹೋಗಿಲ್ಲ. ಹಂಗಾದ್ರೆ ಇವರೆಲ್ಲ ಎಲ್ಲೋದ್ರು ಪರಲೋಕಕ್ಕೆ ಹೋದ್ರ? ಇವರೆಲ್ಲ ಎಲ್ಲೋಗಿಲ್ಲ ಪರಲೋಕಕ್ಕೆ, ಯಾರೇನಾಗಿಲ್ಲ ಹೋಗಿಲ್ಲ. ಯಾರು ಹೇಳ್ತಾರೆ? ನಾನು ಹೇಳ್ತಾರೆ. ಯಾರು ಹೇಳ್ತಾರದು? ಯೇಸು ಕ್ರಿಸ್ತ ಹೇಳ್ತಾವ್ರೆ ಕರೆಕ್ಟ್. ಯಾಕಂದ್ರೆ ಇವರೆಲ್ಲ ಪರಲೋಕ ರಕ್ಷಣೆ ಇಲ್ವಲ್ಲ, ಹಂಗಾದ್ರೆ ಇವ್ರು ಪರಲೋಕಕ್ಕೆ ಹೋಗಕ್ಕೆ ಹೆಂಗೆ ಸಾಧ್ಯ? ಕರೆಕ್ಟಾ? ಹಂಗಾರೆ ನೋಡ್ಬೇಕು, ಇವರೆಲ್ಲ ಯಾರು ಹೋಗಿಲ್ಲ ಪರಲೋಕಕ್ಕೆ ನೋಡ್ತೀನಿ. ನಾವು ಯಾರು ಮಾತನ್ನು ಬೇಕಾದ್ರೆ ನಾವು ನಮ್ಮದೇ ಇರ್ಬೋದು. ಯೇಸು ಕ್ರಿಸ್ತನ ಮಾತು ನಂಬಕ್ಕೋ ನಂಬಬಾರ್ದ? ಯೇಸು ಕ್ರಿಸ್ತ ಅಷ್ಟೆಲ್ಲ ಈಸಿಯಾಗಿ ಸುಳ್ಳು ಹೇಳ್ತಾರಾ? ಏನೇ ಸುಳ್ಳು ಹೇಳ್ಬಿಟ್ರಾ? ಇಲ್ಲಲ್ಲ, ನಮಗೆಲ್ಲ ಡೌಟ್ ಇಲ್ಲಲ್ಲ, ಕನ್ಫರ್ಮ್. ಯಾಕಂದರೆ ಅವ್ರ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಏನು ಅಂದರೆ ಸುಳ್ಳಾಡೋಕೇನಿಲ್ಲ. ಸರಿ, ಅವ್ರು ಹೇಳ್ತಾರೆ ಪರಲೋಕದಿಂದ ನಾನೇ ಬಂದಿದ್ದೀನಪ್ಪ, ಪರಲೋಕದಲ್ಲಿ ಏನಿಲ್ಲ, ಇಲ್ಲಿಂದ ಹೋದ್ರು ಅಂತೆಲ್ಲ ನೀವು ಹೇಳ್ತಿರಲ್ಲ, ಒಬ್ಬರೇನಾಗಿಲ್ಲ ಅಲ್ಲಿಗೆ, ಒಬ್ಬರು ಬಂದಿಲ್ಲ. ಹಂಗಾರೆ ಒಬ್ಬರು ಎಲ್ಲೋ ಇಲ್ಲ ಅಂತ ಅರ್ಥ, ಪರಲೋಕದಲ್ಲಿ ಇಲ್ಲ ಅಂತ ಅರ್ಥ ಅಲ್ವರ. ಅದೇ ಹೇಳ್ತೀನಿ, ಹಾಂ ದಾವಿದ್ ಎಲ್ಲಪ್ಪ ಹೋದ್ರು ಹೋದಂತೀನಿ. ಅಪೋಸ್ತಲ ಕೃತ್ಯಗಳು 2:34, ಅಪೋಸ್ತಲ ಕೃತ್ಯಗಳು 2:34, ಅಪೋಸ್ತಲ ಕೃತ್ಯಗಳಲ್ಲಿ 2:34 ವಚನ, ಆಕ್ಟ್ಸ್ 2:34. ನೋಡ್ರ ದಾವಿದನ ಎಲ್ಲಿ ಹೋಗಿಲ್ವಂತೆ, ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ನೋಡ್ರ ಡೇವಿಡ್ ಡಿಡ್ ನಾಟ್ ಅಸೆಂಡ್ ಟು ಹೆವೆನ್ ಅಲ್ರ, ಎಷ್ಟು ಬ್ಯೂಟಿಫುಲ್ ಆಗಿದೆ ವಚನ. ದಾವಿದೆಲ್ಲ ಹೋಗಿಲ್ಲ ಪರಲೋಕಕ್ಕೆಲ್ಲ ಹೋಗಿಲ್ಲ, ಯಾಕಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಸುಳ್ಳು ಹೇಳಿದ್ರು, ಸುಳ್ಳು ಹೇಳಿದ್ರ, ಆ ಪರಲೋಕಕ್ಕೆ ಏರು ಹೋದವನು ಒಬ್ಬರು ಇಲ್ಲ ಅದರ. ಇನ್ನೊಂದು ವಚನ ಓದಿಂತೀನಿ ಎಲ್ಲ ಎಲ್ಲೋರಂತೆ, 1 ತಿಸಲೋನಿಕ 4:16 ವಚನ ಓದಿಂತೀನಿ. ಹಾಂ, ಫಸ್ಟ್ ತಿಸಲೋನಿಯನ್ಸ್, ಹಾಂ ಕರೆಕ್ಟ್. ಆಕಾಶದಿಂದ ಇಳಿದು ಬರುವರು ಅದರ ಕರ್ತನು ತಾನೇ ಏನ್ ಮಾಡ್ತಾನೆ, ಆಕಾಶದಿಂದ ಇಳಿದು ಬರ್ತಾರೆ. ಅದ್ರ ಯಾರು ಇದು ಕರ್ತನು ಅಂದ್ರೆ ಯೇಸು ಕ್ರಿಸ್ತನು. ಎರಡೇ ಮೂರಿಕೆ ಏನ್ ಮಾಡ್ತಾರೆ, ಆಕಾಶದಿಂದ ಇಳಿದು ಬರ್ತಾರೆ ಅಂತ ಅವ್ರ. ಅವಾಗ ನೆಕ್ಸ್ಟ್ ಏನಾಗ್ತದಂತೆ, ಹಾ ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲನೇ ಎದ್ದು ಬರ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಎರಡೇ ಬರಿಕೆವರೆಗೂ ಯಾ ಸತ್ತೋದವ್ರು ಏನಾಗಲ್ಲ, ಎದ್ದು ಬರೋದಿಲ್ಲ. ಕರೆಕ್ಟ? ಏನ್ ಹೇಳ್ತಾರೆ ವಚನ, ಯೇಸು ಕ್ರಿಸ್ತನಲ್ಲಿ ಸತ್ತಿರೋರು ಮಾತ್ರ ಫಸ್ಟ್ ಎದ್ದು ಬರ್ತಾರೆ. ಎಲ್ಲರೂ ಎದ್ದು ಬರ್ತಾರೆ? ಇಲ್ಲ, ಫಸ್ಟ್ ಯಾರು ಎದ್ದು ಬರೋದು, ಕ್ರಿಸ್ತನಲ್ಲಿ ಸತ್ತಿರೋರು, ಕ್ರೈಸ್ತವರಾಗಿ ಕ್ರಿಸ್ತನ್ಗೋಸ್ಕರ ತನ್ನ ಜೀವ ಕೊಟ್ಟು ಸತ್ತಿರೋರು. ಇವರೇನಾದ್ರು ಫಸ್ಟು ಎದ್ಬಿಡೋದು ಯಾವಾಗ, ಕ್ರಿಸ್ತನ ಎರಡನೇ ಬರಬೇಕಿಲ್ಲ, ಅಲ್ಲಿವರೆಗೆ ಯಾರು ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾ? ಹಂಗಿರ್ಬೇಕಾದ್ರೆ ಎಲಿಯ ಎಲ್ಲಪ್ಪ ಹೋದ್ರು, ಎಲಿ ಎಲ್ಲೋದ್ರು ಸುಂಟ್ರ ಗಾಳಿಯಲ್ಲಿ ಎಲ್ಲೋದ್ರು? ಎಸ್ ಅದರ 2 Kings 2:11 ತೆಗೆದು ಅಂತೀನಿ ಹೋದ್ರ, 2 Kings 2:11 ಎರಡನೇ ಅರಸು 2:11. ನೋಡ್ರ ಅವರು ಮಾತಾಡುತ್ತಾ ಮುಂದೆ ಹೋಗ್ತಾ ಇರಬೇಕಾದ್ರೆ, ಹಾ
ನೋಡ್ರಿ, ಪಕ್ಕನೆ ಅಗ್ನಿಮಯವಾದಂತ ರಥ ರಥರಾಶ್ವಗಳು ನಡುವೆ ಬಂದು ಅವ್ರನ್ನ ವಿಂಗಡಿಸಿ ಎಲಿಯನು ಏನ್ರಿ ಸುಳಿಗಾಳಿ ಮುಖಾಂತರ ಇಲ್ಲಿಗೆ ಹೋದ್ರಂತೆ, ಪರಲೋಕಕ್ಕೆ ಹೋದ್ರು. ಅದರ ಬೃದ ಕ್ಲಿಯರ್ ಆಗಿತ್ತಲ್ಲ, ಬೃದ ಪರಲೋಕಕ್ಕೆ ಹೋದ್ರಂತ ನೀವೇ ಬಂದ್ರೆ ಇಲ್ಲ ಅಂತ ಅಂತೀರಾ? ಅದರ ಸ್ಪಷ್ಟವಾಗಿದ್ದಲ್ಲ, ಎಲ್ಲಿ ಎಲ್ಲಿಗೆ ಹೋದಂತೆ ಸೀದಾ ಪರಲೋಕಕ್ಕೆ ಹೋದ್ರು ಅಂತ. ಅದು ನಾವೇನು ತಿಳ್ಕೊಂಡ್ಬಿಡ್ತೀವಿ, ಪರಲೋಕ ಅಂತಂದ್ರೆ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಅಂದ್ರ ನಾ ಪಾಪ ಪರಲೋಕಕ್ಕೆ ಕಳಿಸ್ಬಿಡ್ತೀರಿ. ಅದರ ಇದೇ ವಚನನ ಬೇರೆ ಬೈಬಲ್ ಏನಿದ್ರೆ ಓದ್ರಿ, ಬೇರೆ ಕನ್ನಡ ಟ್ರಾನ್ಸ್ಲೇಷನ್ಸ್ ಇದೆಯಾ? ಹಾಂ, ನಿಮ್ಮ ತಾಯಿ ಹತ್ರ ನೋಡಿ. ಹಾಂ, ಆಕಾಶ ಅಂತ ಎಲ್ಲರೂ ನೋಡಿದ್ದೀನಿ. ನೀವು ಓದಿ, ಇದು ಓದಿ ಬಿದ್ದಾರೆ ಕಣ ಓದಲ್ಲ ನೀವು ತಿರ್ಕಂಡ. ಅವರು ನಡೆದು ಬಂದು ಮಾತನಾಡಿಕೊಂಡಿರುವಾಗ ಆದದ್ದೇನೆಂದರೆ, ಇಗೋ ಬೆಂಕಿಯ ರಥವು ಬೆಂಕಿಯ ಕುದುರೆ ಅವರಿಬ್ಬರನ್ನು ವಿಂಗಡಿಸಿದವು. ಎಲಿಯನು ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಎಲ್ಗೋದ್ರಂತೆ. ಆಕಾಶಕ್ಕೆ ಅಂದ್ರೆ ಎಲಿ ಎಲ್ಗೋದ್ರು, ಆಕಾಶಕ್ಕೆ ಏರಿ ಹೋದ್ರು ಅಂತ ಪರಲೋಕಕ್ಕೆ ಏನಾಗಿಲ್ಲ, ಏರಿ ಹೋಗಿರಿ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಹಂಗೆ ಇವ್ರು ಹೋಗ್ಬಿಟ್ರು ಪರಲೋಕ್ಕೆ ಹೋಗ್ಬಿಟ್ರು ಅಂತ. ಅದು ಬೈಬಲ್, ಇದು ಬೈಬಲ್. ಬುಕ್ಕೆ ತಂದು ಬಿಡ್ತೀನಿ ಬೇಕಾದ್ರೆ ನಿಮಗೆ. ತೆಲುಗು ಓದ್ತೀರಾ? ಹಾ, ತೆಲುಗು ಬೈಬಲ್ ಇದ್ರೆ ತೆಲುಗು ಬೈಬಲ್ನೇ ಕ್ಲಿಯರ್ ಆಗಿ ಕೊಟ್ಟವ್ರೆ, ಆಕಾಶ ಮುಖ ವೆಳ್ಳಿನಾರು ಅಂತ. ತಮಿಳ್ ಬೈಬಲ್ ಇದ್ರೆ ತಿರು ವಿಲಿಯಂ ಬೈಬಲ್ ಅಂತ ಬರ್ತಾರೆ. ತಿರು ವಿಲಿಯಂ ಬೈಬಲ್ ಅಲ್ಲಿ ಓದ್ದ ಅಂದ್ರೆ ಅದು ಸೂಪರ್ ಆಗಿ ಕಟ್ಟ ಕೊಟ್ಟಾರೆ. ಇಲ್ಲಿ ಅಂದ್ರೆ ಎಲಿಯ ಒಂದೇ ಆಕಾಶಕ್ಕೆ ಆಕಾಶ ಮುಖ ಪೋನಾರಂತಿ ಇಲ್ಲಿಂಗ್ಲಾ, ಪರಲೋಕದ ಪೋಲೆಂಟ್ ಪೋನಾರಂಟಿ ಕುಡ್ಕ್ಲೆ ಏನ ಕೊಡ್ತೀರಿ ಕಾರ್ ಆಕಾಶ ಮುಖಿ ಅಬ್ಬಿ ಏನ ಮೀನಿಂಗು? ಆಕಾಶನೇನು ಪರಲೋಕನ? ಪರಲೋಕನ ಬೇರೆ, ಆಕಾಶನೇ ಬೇರೆ. ಅದರ ನಾವೇನಂತೀರಿ, ಪರಲೋಕದಲ್ವಾ ನಮ್ಮ ತಂದೆ, ಆಕಾಶ ನಮ್ಮ ತಂದೆ ಅಂತ ಹೇಳ್ತೀರಾ? ವ್ಯವಸ್ಥೆ ಮಾಡ್ರಿ, ಎರಡು ವ್ಯತ್ಯಾಸ ಇಲ್ವಾ? ಹಾಂ, ಅದೇ ಅಲ್ಲರ ನೋಡಿ, ಈಗ ನಮ್ಮ ಬೈಲಿ ಪ್ರೂವ್ ಮಾಡ್ತೀವಿ ನೋಡ್ರಿ ಅಂತೀನಿ. ಇಲ್ಲಿ ಇವಾಗ ಎಲ್ಲ ಎಂತ ಎಲ್ಲಿ ಎಲ್ಲಿ ಹೋಗ್ಬಿಟ್ರು ಪರಲೋಕ್ ಹೋಗ್ಬಿಟ್ರು ಅಂತ. ಯಾಕಪ್ಪ ಅಲ್ಲೇ ತೆಗಿರಿ, 16ನೇ ವಚನ ಓದಿ ನೋಡೋದು ಏನಾಯ್ತು? 16 ಅಲ್ಲೇ 16th ವರ್ಸ್. ಹಾಂ, ಹೌದು. ನೋಡ್ರ ಏನಂತಾರೆ ಅಲ್ಲಿ, ಕೇಳ್ತಾರೆ ನಮ್ಮ ಜೊತೆ 50 ಜನ ಬಲಿಷ್ಠ ಮಂದಿ ಇದ್ದಾರೆ, ದಯವಿಟ್ಟು ಎಲಿಯ ನೇಮ್ ಮಾಡೋಣ, ಹಾಂ ಹುಡ್ಕನ ಅಂತ ಏನು ಮಾಡ್ತಾರೆ, ಕಳಿಸೋಣ ಅಂತ ಕೇಳ್ತಾರೆ. ನೋಡಿ ಎಲ್ಲಿ ಏನಕ್ಕೆ? ಹಾಂ, ನಿಮ್ಮ ಯಜಮಾನನ ಹುಡುಕೋದಕ್ಕೆ ಏನು ಮಾಡಿ ನಮಗೆ ಅಪ್ಪಣೆ ಆಗಲಿ. ನೋಡ್ರ ಯಹೋವನ ಆತ್ಮವು ಅವನು ಎತ್ಕೊಂಡು ಪರಲೋಕಕ್ಕೆ ಹೋಗ್ತಾರ ಇಲ್ಲಂತೆ? ಎತ್ತಿಕೊಂಡು ಒಂದು ತಗ್ಗಿ ಮೇಲಾಗಲಿ, ಒಂದು ಪರ್ವತದ ಮೇಲಾಗಲಿ ಇಟ್ಟಿರ್ಬೋದು. ನೋಡ್ರ ಅಂದ್ರೆ ಯಹೋವನ ಆತ್ಮ ಅವಾಗ ಅವಾಗ ಏನ್ ಮಾಡ್ತಾ ಇದ್ರು, ಈ ತರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು. ಯಾರನ್ನ? ಎಲಿಯನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತಾ ಇದ್ರು, ದೇವರು ಟ್ರಾನ್ಸ್ಪೋರ್ಟ್ ಮಾಡ್ತಾ. ಇದೇನು, ಇದೇನು ದೊಡ್ಡ ಆಶ್ಚರ್ಯ ಅಲ್ಲ, ಇದು ಫ್ರೀಕ್ವೆಂಟ್ ಆಗಿ ನಡೀತಾ ಇತ್ತು. ನೋಡಿರ್ತೀನಿ ವಚನ ಓದಿ, ಫಸ್ಟ್ ಕಿಂಗ್ಸ್ ತೆಗೆ ನಿಂತೀನಿ. ಫಸ್ಟ್ ಕಿಂಗ್ಸ್ 18 ಚಾಪ್ಟರ್ 18ನೇ ಅಧ್ಯಾಯದಲ್ಲಿ 12ನೇ ವಚನ ಓದಿ ಅಂತೀನಿ. ಎಲಿಯನ ಇದೇ ತರ ಅವಾಗ ದೇವ್ರು ಟೇಕ್ ಆಫ್ ಮಾಡ್ಬಿಡ್ರಂತೆ. ನೋಡ್ರ ನೋಡಿ, ಒಬೇದ್ಯ ಬಂದು ಹೇಳ್ತಾರೆ. ಅದರ ಏನಂತ ಒಬೇದ್ಯ ಬಂದು ಹೇಳ್ತಾರೆ ಅಂತಂದ್ರೆ, ಎಲಿಯ ಬಂದ್ಬಿಟ್ಟು ಒಬೇದ್ಯನ್ಗೆ ಹೇಳ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ನಾನು ಅಹೋಬ್ಗೆಲ್ಲ ಹೇಳಲ್ಲ, ನಾನು ಹೇಳಿದೆ ನೀನು ಕರ್ಕೊಂಬಂತಂದ್ರೆ ಎಲಿಯ ನೋಡ್ಸೋದಂತ. ನಾನು ಕರ್ಕೊಂಬಂದ್ರೆ ನೀನು ಇಲ್ಲಿರೋದೇ ಇಲ್ಲ, ಅವ್ನು ನನಗೆ ಸಿಕ್ಕಾಪಟ್ಟೆ ಬೈತಾನೆ, ಅದು ನನಗೆಲ್ಲ ಆಗಲ್ಲ ಅಂತ ಅಂತಾರೆ. ಅವಾಗ ಹೇಳ್ತಾರೆ, ನಾನು ಹೋಗಿ ಹೇಳಿದ್ರೆ ನಾವು ಹೋಗಿ ಬರೋದಕ್ಕೆ ಏನಾಗಿತ್ತಾರೆ, ದೇವ್ರು ನಿನ್ನ ಏನಂತ ಆತ್ಮ ಬಂದ್ಬಿಟ್ಟು ಇಲ್ಲಿಂದ ಬೇರೆ ಕಡೆ ತೊಗೊಂಡೋಗ್ಬಿಡ್ತಾರೆ, ನಾನು ತುಂಬ ತೊಂದರೆ ಆಗ್ಬಿಡ್ತಾರೆ ಅಂತ. ಈ ಥರ ಫ್ರೀಕ್ವೆಂಟಾಗಿ ಮಾಡೋರು ದೇವ್ರವ್ರನ್ನ, ಅವ್ರನ್ನ ಮಾಡೋರು ಅಂದ್ರೆ ಇದೇ ಥರ ನಾನು ಒಂದು ಸಿ ಹೋಗ್ಬಿಟ್ಟಿದ್ರಿ ಪರಲೋಕಕ್ಕೆ. ಏನ್ರಿ ಒಂದು ಸಿತಿಯಲ್ಲಿ ಎಷ್ಟು ಸತಿ ಹೋಗಿ ಗೊತ್ತಾ? ಎಷ್ಟೋ ಜನ ಪರಲೋಕ ನೋಡ್ಕೊಂಡ್ರೆ ಈ ಲೋಕ ಜನ. ಅದೇ ನಾನು ಹೇಳ್ತೇನೆ ಕೇಳ್ರಿ, ನಾನು ಈ ಥರ ಏನ್ರಿ ಎಲಿಯನ್ ಥರ ಸ್ಟರ್ ಬೇರೆ ಯಾರ ಥರ ಅಲ್ಲ, ಎಲಿಯನ್ ಥರ 5-6 ಸತಿ ಹೋಗಿ ಬನ್ನಿ. ಬೇಜಾನ್ಸ್ ಲೆಕ್ಕನೇ ಇಲ್ಲ, 5-6 ಸತಿ ಇನ್ನೂ ಜಾಸ್ತಿ ಇರಬೇಕು. ಅದರ ನನಗೆ ಗೊತ್ತಿರೋ ಜ್ಞಾನಪ್ರಕ 5-6 ಸತಿ ಅದರ ಹಿಂಗೆ ನೋಡ್ತಾ ಇದ್ರು ನೋಡ್ರಿ ಅಂತೀನಿ. ಹಂಗೆ ಹೊಟ್ಟೋಗ್ಬಿಟ್ಟೆ ರೀ, ಹೊಟ್ಟೋಗ್ಬಿಟ್ಟೆ. ಆಮೇಲೆ ಏನಂತ ಗೊತ್ತಾ, ಇನ್ನೊಂದು ಕೂಡ ಲ್ಯಾಂಡ್ ಆದೆ. ಅದರ ಯಾವುದಲ್ಲಿ? ಪ್ಲೇನಲ್ಲಿ. ಪ್ಲೇನಲ್ಲಿ ಹೋದ್ರೆ ಈಗ ಬನ್ನಿ ಅಂತ ನಿಮಗೂ ನೋಡಿಸ್ತೀರಿ. ಏರ್ಪೋರ್ಟಲ್ಲಿ ಹೋಗಿ ನಿಂತ್ಕೊಂಡಾದ್ರೆ ಏನ್ರಿ 10-10 ನಿಮಿಷಕ್ಕೆ 100 ಜನ ಹಂಗೆ ಹೋಗ್ತಾ ಇರ್ತಾರೆ. ತುಂಬ ಎಲ್ಲ ಹೋಗ್ಬಿಡ್ತಾರೆ, ಹಂಗೆ ಆಕಾಶಕ್ಕೆ ಏರಿ ಹೋಗ್ಬಿಡ್ತಾರೆ, ಹೋಗ್ಬಿಡ್ತಾರಾ ಇನ್ನೊಂದು ಕಡೆ ಏನಾಗ್ತಾರೆ ಅಷ್ಟೇ. ಅಂದ್ರೆ ಆಕಾಶಕ್ಕೆ ಏರು ಅಂದ್ರೆ ಏನು ಮೀನಿಂಗು? ಅಂದ್ರೆ ಪರ್ಮನೆಂಟಿಗೆಲ್ಲ ಹೋಗ್ಬಿಟ್ರೆ ಅಂತಲ್ಲ, ಇನ್ನೊಂದು ಕಡೆ ಹೋಗ್ಬಿಟ್ಟು ಲ್ಯಾಂಡ್ ಆಗೋರೆ ಅಂತಂದ್ರೆ ಇದಕ್ಕೆ ಏನು ಮಾಡಿದ್ದು ಎಲ್ಲ ಏನು ತಿಳ್ಕೊಂಬಿಟ್ರೆ ಎಲಿಯ ಹೋಗ್ಬಿಟ್ಟು ಎಲ್ಲಿ ಹೋಗ್ಬಿಟ್ರೆ ಪರ್ಲೋಕ್ ಹೋಗ್ಬಿಟ್ರು ಅಂತ. ಇನ್ನೊಂದು ವಚನ ಓದಿ, ಎಲಿಯ ಎತ್ಕೊಂಡಲ್ಲಿ ಪಟ್ಟದ ಮೇಲೆ 10 ಆಮೇಲೆ ಒಂದು ಲೆಟ್ರ್ ಬರೀತಾರೆ. ಓದಿ 2nd Chronicles 21:12
ಸೆಕೆಂಡ್ ಕ್ರಾನಿಕಲ್ಸ್ ಎರಡನೇ ಪೂರ್ವಕಾಲ ವೃತ್ತಾಂತ 21:12 ಎರಡನೇ ಪೂರ್ವಕಾಲ ವೃತ್ತಾಂತ 21:12 ನೋಡ್ರ ಪ್ರವಾದಿಯಾದಂಥ ಏಲಿಯನು ಕಾಗದದ ಮುಖಾಂತರ ಬರ್ತಾ ಮನೇಲಿ ಓದಿ ಲೆಕ್ಕ ಹಾಕಿದ್ರೆ 10 ಇಯರ್ಸ್ ಅಂತರ ಆಯ್ತರ ಯಾರಿಗ ಲೆಟರ್ ಬರೀತಾನೆ ಲೆಟರ್ ಬರೀತಾನೆ ನೋಡಿರ್ತೀನಿ ಇವಾಗ ಎಲಿಯ ಹೋಗಿದ್ದು ಪರ್ಲಕ್ಕೆ ಹೋಗ್ಬೇಕು ಪರ್ಲಕ್ಕೆ ಲೆಟರ್ ಬರೋದ್ರ ಹಾಂ ಅಂದರೆ ದೇವರು ಪ್ರವಾದಿಗಳು ಏನು ಕೊಟ್ಟಿದ್ರು ಇವ್ರು ಹೋಗಿರ್ಬೇಕು ಇನ್ನೊಬ್ಬ ಪ್ರವಾದಿ ಇರ್ತಾರೆ ಯಾರದ ಹಾಂ ಎಲಿಷ ಇರ್ತಾನೆ ಎಲಿಷ ಮುಖಾಂತರ ಹೇಳ್ಬೋದು ದೇವರು ಸ್ಪೆಷಲ್ ಲೆಟರ್ ಹಿಂಗೆ ಬರೀಬೇಕು ಅದೇ ನೋಡಿ ಎಲಿಯ ಎಲ್ಲೋ ಒಂದು ಕಡೆ ಇದ್ರು ಅಲ್ಲಿನಾಗಿದ್ರೆ ಜೀವಂತವಾಗಿರ್ಬೇಕಾರೆ ಪತ್ರಿಕೆ ಬರ್ದೇ ಹೊರತು ಎಲಿಯ ಪರ್ಲೋಕಕ್ಕೆಲ್ಲೋ ಏರಿ ಹೋಗಿದ್ದಾರೆ ಹಂಗೆ ಇದ್ದಿದ್ರೆ ಯೇಸು ಸ್ವಾಮಿ ಯಾಕಪ್ಪ ನಮಗೆ ಸುಳ್ಳು ಹೇಳಿರೋರು ಪರ್ಲೋಕಕ್ಕೆ ಏರಿ ಬಂದವನು ಒಬ್ಬರು ಇಲ್ಲ ಅಂತ ಯಾಕಪ್ಪ ಹೇಳ್ಬೇಕು ಅವ್ರಿಗೆ ಅಂದರೆ ನಾವು ಏನೋ ಇದೆಯಾ ಅವ್ರಿಗೆ ಇದ್ದಿದ್ರೆ ಕರೆಕ್ಟಾಗಿ ಹೇಳಿರೋರ ನಮಗೆ ಕೊಡಬೇಕಾದ ಸತ್ಯನೇ ಅವ್ರು ಕೊಟ್ಟಿರೋದು ಅವರೇ ಸತ್ಯ ಅವರೇ ಮಾರ್ಗವು ಅವರೇ ಜೀವವು ಹಂಗೆ ಅವರೇ ಸತ್ಯ ಅಂತ ಹೇಳ್ಬೇಕು ಅವರೇ ಮಾರ್ಗ ಜೀವ ಅಂತೆಲ್ಲ ಹೇಳಿರ್ಬೇಕಾರೆ ನಮಗೆ ಸುಳ್ಳು ತಪ್ಪಾದ ಮಾರ್ಗದಲ್ಲಿ ಕೊಣೋಗೋದಕ್ಕೆ ಇದೆಲ್ಲ ಮಾಡ್ತಾರೆ ಖಂಡಿತವಾಗೋ ಇಲ್ಲ ಅಂದರೆ ಎಲಿ ಎಲ್ಲಂತೂ ಹೋಗಿಲ್ಲ ಪರಲೋಕಂತೂ ಏರಿ ಹೋಗಿದ್ದಾರೆ ಇದೇ ಥರ ಹೊಸ ಒಡಂಬಡಿಕೆ ನೋಡಿ ಹೊಸ ಒಡಂಬಡಿಕೆಲಿ ತೆಗೀರಿ ಅಂತ ಏರೋಪ್ಲೇನ್ ನೋಡ್ತೀನಿ ಅಪೋಸ್ತಲ ಕೃತ್ಯಗಳು 8:39 ಅಪೋಸ್ತಲ ಕೃತ್ಯಗಳು 8:39 ತೆಗೀರಿ ಏರೋಪ್ಲೇನ್ ನೋಡೋಣ ಹಾಂ 8:39 ಅಪೋಸ್ತಲ ಕೃತ್ಯಗಳು 8:39 ಹೊಸ ಒಡಂಬಡಿಕೆಲಿರೋಂಥ ಪ್ಲೇನ್ ಹ್ಞೂ ನೋಡ್ರ ಫಿಲಿಪನು ಏನಾಗ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ ಕೊಟ್ಟಿ ತಕ್ಕಂಥ ನೀರಿನ ಮೇಲೆ ಬರ್ತಾನೆ ಹಂಗೆ ಹಾಂ ಕತ್ತನ ಆತ್ಮ ಫಿಲಿಪನ ಎತ್ತಿಕೊಂಡು ಹಾಂ ಕಾಣಲೇ ಇಲ್ಲ ಫಿಲಿಪ್ ಎತ್ಕೊಂಡ್ಬಿಟ್ರಿ ಕರ್ತನ ಆತ್ಮ ತಗೊಂಡು ಎಲ್ಲಿ ಪರ್ಲಕ್ಕೆ ಹೋಗ್ಬಿಟ್ರ ನೋಡಿ ನೆಕ್ಸ್ಟು ಹ್ಞೂ ಹಾಂ 60 ಕಿಲೋಮೀಟರ್ಸ್ ದೂರದಲ್ಲಿ ಅಂತ ಪಟ್ಟಣದಲ್ಲಿ ಕಾಣಿಸ್ತದಂತೆ ಬೋಧನೆ ಮಾಡ್ತಾಯಿದ್ರಂತೆ ಈ ಥರ ದೇವರ ಆತ್ಮ ಏನು ಮಾಡಿದ್ರೆ ಒಬ್ಬರನ್ನ ಒಂದು ಜಾಗದಿಂದ ಇನ್ನೊಂದು ಕಡೆ ಏನು ಮಾಡ್ತಿದ್ರು ಟ್ರಾನ್ಸ್ಫಾರ್ಮ್ ಮಾಡ್ತಾಯಿದ್ರು ಅದರ ಅದಕ್ಕೆ ಯೇಸು ಸ್ಪಷ್ಟವಾಗಿ ಹೇಳ್ಬಿಟ್ರು ಅದರ ಇವ್ರ ಅಡ್ರೆಸ್ ಎಲ್ಲ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ನೋಡ್ತೀನಿ ಯೋಹಾನ 5:28 ತೆಗಿರಿ ಇವರೆಲ್ಲ ಎಲ್ಲವರಂತೆ ಯೋಹಾನ 5:28 ಹಾಂ ಓದಿ ಹ್ಞೂ ಹಾಂ ಯಾವುದಕ್ಕೆ ಆಶ್ಚರ್ಯ ಪಡೆಯಬೇಡ್ರಿ ಇವಾಗ ನಾನು ಹೇಳ್ತೀನಲ್ಲ ಇದಕ್ಕೆ ಆಶ್ಚರ್ಯ ಪಡ್ಬಿಟ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು ಹಾಂ ಏನ್ರಿ ಹಾಂ ಅಲ್ವರ ಏನೋ ಹೇಳ್ತಾರ ಯೇಸು ಕ್ರಿಸ್ತು ಇಲ್ಲವರೇ ಅಲ್ಲವರೇ ಅಂತ ಏನೋ ಹೇಳ್ತಾರೆ ಸ್ಪಷ್ಟ ನೋಡಿ ಹೆಂಗಿದೆ ಉತ್ತರ ಹೆಂಗೆ ಅಂದರೆ ಪಾಯಿಂಟ್ ಟು ಪಾಯಿಂಟ್ ಸಮಾಧಿಯಲ್ಲಿರೋರು ಎಲ್ಲರೂ ಹಾಂ ಆಮೇಲೆ ಆತನ ಧ್ವನಿಯನ್ನು ಕೇಳಿ ಹಾಂ ಎಸ್ ಅಲ್ಲಿವರೆಗೂ ಬರಲ್ಲ ಅದು ಯಾವಾಗದು ಕರ್ತನು ತಾನೇ ಯಾರೋ ಆಜ್ಞಾ ದೋಷದೊಡನೆ ಹಾಂ ಪ್ರಧಾನ ದೂತನ ಶಬ್ದರೊಡನೆ ಹಾಂ ತುತ್ತುರಿಯ ಧ್ವನಿಯೊಡನೆ ಇಳಿದು ಬರ್ತಾರೋ ಆ ಧ್ವನಿ ಆತನ ಶಬ್ದವನ್ನು ಕೇಳಿ ಧ್ವನಿಯನ್ನು ಕೇಳಿ ಸಮಾಧಿಯಲ್ಲಿ ಎದ್ದು ಬರೋ ಅಂತ ಕಾಲ ಬರ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ದೇವ್ರಿಗೆ ಗೊತ್ತ ಮಾಡ್ಬಿಟ್ಟಾರೆ ಪರ್ಮನೆಂಟಾಗಿ 1 ಸ್ಕ್ವೇರ್ ಫೀಟ್ ಕೊಟ್ಬಿಟ್ಟಾರೆ 6x3 ಪರ್ಮನೆಂಟಾಗಿ ಏನು ಮಾಡ್ರಿ ಎಲ್ಲರೂ ಚೆನ್ನಾಗಿ ನಿದ್ರೆ ಮಾಡ್ರಪ್ಪ ಅಂತ ಓದಿ ಏಷ್ಯಾ 57:1 ಏಷ್ಯಾ 57:2 ಐಸಾಯ 57:2 ಐಸಾಯ 57:2 ಹಾಂ 57:2 ಹಾಂ ಎಲ್ಲಿರ್ತಾರಂತೆ ಅದಕ್ಕೆ ಸಮಾಧಿಯಲ್ಲಿ ಏನು ಬೋರ್ಡ್ ಹಾಕ್ತಾರೆ ಹೇಳಿ ಎಲ್ಲ ಕ್ರಿಶ್ಚಿಯನ್ಸ್ ಕಾಮನ್ ಆಗಿ ಒಂದು ವರ್ಡ್ ಹಾಕ್ತಾರೆ ಏನಾಗ್ತಾರೆ ಹಾಂ ಬೈಬಲ್ ಐತೆ ನೋಡ್ರಿ ಐತೀನಿ ಹಾಂ ಇವರೆಲ್ಲ ಯಾರು ಹೇಳ್ಕೊಟ್ರೋ ನೋಡಿ ಎಲ್ಲಿ ಸೇರೋ ಅಂತ ಎಲ್ಲ ಇವ್ರದ ಹಾಂ ನೋಡ್ರ ಏನು ನಿಮ್ಮದಿ ಪ್ಲೇಸ್ ರೀ ಅದರ ಸಮಾಧಾನದಲ್ಲಿ ಸೇರೋರಲ್ಲ ಆಮೇಲೆ ನೆಕ್ಸ್ಟು ಹಾಂ ನೋಡ್ರ ದೀರ್ಘ ನಿದ್ರಾ ಸ್ಥಾನದಲ್ಲಿ ಎಲ್ಲ ಏನು ಮಾಡ್ತಾರೆ ಚೆನ್ನಾಗೆ ನಿದ್ರೆ ಮಾಡ್ತಾರೆ ಅದರ ಅದು ನೋಡ್ಬೇಕ್ರೆ ಹಳೆ ಕಾಲದಂಥ ಎಲ್ಲ ವೀರಗಳು ದಾವಿ ಇದಾಗಲಿ ಅದರ ಏನ್ರಿ ಎಂಥ ಒಂದು ದೊಡ್ಡ ಮೋಸನೇ ಆಗಲಿ ಅಥವಾ ಏನ್ರಿ ಅಬ್ರಹಾಮೇ ಆಗಲಿ ಅದರ ಇವರೆಲ್ಲ ಯಾರು ಎಲ್ಲಿ ಹೋಗಿಲ್ಲ ಅಂದರೆ ಪರಲೋಕಕ್ಕೆ ಯಾರೋ ಹೋಗಿಲ್ಲ ಅದರ ಇವರಿಗೆ ಯಾವಾಗ ರಿವಾರ್ಡು ಏನು ರಿವಾರ್ಡು ಅಂತಂದ್ಬಿಟ್ಟು ಬೈಬಲಲ್ಲಿ ಸ್ಪಷ್ಟವಾಗಿ ಕೊಟ್ಟಾರೆ ಹೀಬ್ರೂಸ್ 11:39-40 ಓದಿಂತೀನಿ ಹೆಬ್ರಿಯರು 11:39-40 ಓದಿಂತೀನಿ ನೋಡೋಣ ಹಾಂ ಹೀಬ್ರೂಸ್ 11:39-40 ಏನು ರಿವಾರ್ಡು ಯಾವಾಗ ರಿವಾರ್ಡು ಕರೆಕ್ಟಾಗಿ ಇವಾಗ ಹಳೆ ಕಾಲದಲ್ಲಿ ನಾವೇನು ನೋಡಿದ್ರಿ ಆ ಭೂಮಿ ಒಂದು ಸಂಬಂಧವಾಗಿರೋಂಥ ಸಮುದ್ರ ತೀರಿದಂಥ ಉಸುಬು ಇವರು ಯಾರು ಅಂತ ನೋಡಿದ್ದಾಯ್ತು ಒಂದು ನಿಮಿಷ ರೀ ಇವಾಗ ಯಾರು ಅಂತ ನೋಡಿದ್ದಾಯ್ತು ಇವ್ರಿಗೆ ಏನು ಪುರಸ್ಕಾರ ಯಾವಾಗ ಅಂತ ನೋಡಬೇಕು ಕರೆಕ್ಟಾ ನೋಡಿ ಓದಿದ್ದೀನಿ ಹ್ಞೂ
ನೋಡ್ರಿ, ಇಂಥವರಿಗೆ ಇಬ್ರು ಸ್ಲಾಂಗ್ ಚಾಪ್ಟರ್ ಮನೆಗೆ ಹೋಗೋದಂತೀರಿ. ಫೇತ್ ವಾರಿಯರ್ಸ್ ಬಗ್ಗೆ ಹೇಳೋದು, ಆಬೇಲಿಂದ ಹಿಡ್ದು ಕ್ಲೀನಾಗಿ ಹೇಳ್ಕೊಂಬಿಡ್ತಾರೆ ಅದನ್ನು. ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, ಇಂಥವ್ರಿಗೆ ಲೋಕವೋ ಏನಲ್ಲಂತೆ ಸರಿಯಾದ ಸ್ಥಾನವಲ್ಲ. ಆಮೇಲೆ ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಗುಣಿಗಳಲ್ಲಿ 39th ವರ್ಷ ಓದ್ತಾರ ನೀವು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ನೋಡ್ರಿ, ಇವರೆಲ್ಲರೂ ನಂಬಿಕೆಯ ಮುಖಾಂತರ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡಿದ್ದರು. ಅದರ ಒಳ್ಳೆ ಹೆಸರು ನಂಬಿಕೆ ಮುಖಾಂತರ ಏನು ಸಂಪಾದಿಸ್ಕೊಂಡತೆ, ಒಳ್ಳೆ ಹೆಸರು ಅದರ ಗುಡ್ ಸರ್ಟಿಫಿಕೇಟ್ ದೇವ್ರು ಹೇಳ್ಬಿಟ್ರು ವೆರಿ ಗುಡ್ ಅಂತ ಅಂದ್ಬಿಟ್ಟು. ಅದರ ಜೋಬು ಡ್ಯಾನಿಯಲ್ಲು ಅದರ ಡೇವಿಡ್ ಐಸಯ್ಯ ಇವನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ, ದೇವ್ರೆ ಅಪ್ರಿಷಿಯೇಟ್ ಮಾಡ್ತಾರೆ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡರು. ಆಮೇಲೆ ನೋಡಿ ವಾಗ್ದಾನದ ಫಲವನ್ನು ಅವ್ರಿಗೆ ದೇವರು ಏನೋ ಒಂದು ಫಲ ಇಟ್ಟಿದಂತೆ, ವಾಗ್ದಾನ ಪ್ರಾಮಿಸ್ ಮಾಡಿದಂತೆ, ಅದನ್ನ ಅವರು ಇನ್ನೂ ಹೊಂದಿಲ್ವಂತೆ. ನೆಕ್ಸ್ಟ್ ದೇವರು ನಮಗೋಸ್ಕರ ಅವ್ರಿಗಿಂತ ಶ್ರೇಷ್ಠವಂತ ಭಾಗ್ಯನೇ ಮಾಡಿದರೆ ಏರ್ಪಡಿಸಿದರೆ ಅಂದ್ಬಿಟ್ರೆ, ಹಾಗಾದ್ರೆ ನಮಗೆ ಅಂತಾನೇನೋ, ನಮಗೂ ಅವ್ರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮಗೆ ಅವ್ರಿಗಿಂತ ಶ್ರೇಷ್ಠ ಅಂತಂದರೆ ಅವ್ರು ನಮಗಿಂತ ಏನಂತ ಕೇಳ ಅಲ್ವರ, ಅಂದರೆ ನಮ್ಮ ಪರಲೋಕದ ರಕ್ಷಣೆ ಅಂದರೆ ಅವ್ರ ಪರಲೋಕ ರಕ್ಷಣೆ ಇಲ್ಲ ಅಂತ ಅರ್ಥ. ಅವ್ರಿಗೇನಿರ್ಬೇಕು ಇವಾಗ, ಇನ್ನೊಂದು ಕೆಳಗಡೆ ಅಂತ ಒಂದು ರಕ್ಷಣೆ ಇರಬೇಕು. ಏನದು ಭೂಲೋಕದ ರಕ್ಷಣೆ ಅಲ್ಲಿ ಓದಿ ಎಷ್ಟು ಹೇಳ್ತಾರೆ, ನಾವಿಲ್ಲದೆ ಸಭೆ ಇಲ್ದಿರ ಅವ್ರಿಗೆ ಸಿದ್ಧಿಗೆ ಬರಬಾರ್ದೆಂದು ಅವರ ದೇವರೇ ಪ್ಲ್ಯಾನ್ ಮಾಡಿಬಿಟ್ಟಾರೆ. ಏನು ಪ್ಲ್ಯಾನ್ ಮಾಡಿಬಿಟ್ಟಾರೆ, ನಾವೇನೋ ಪ್ಲ್ಯಾನ್ ಮಾಡ್ಬೋದು, ದೇವ್ರ ಪ್ಲ್ಯಾನ್ ಅದಲ್ಲ. ದೇವ್ರ ಪ್ಲ್ಯಾನ್ ಅಂತ ಅಂದ್ಬಿಟ್ಟಾರೆ ಅಂದರೆ ಏನಾದ್ರೆ ನಾವಿಲ್ಲದೆ ಸಭೆ ಇಲ್ದಿರ ಅವ್ರಿಗೇನಾಗ್ಬಿಡ್ದು, ರಿವಾರ್ಡೇ ಬರಬಾರ್ದು ಅಂದ್ಬಿಟ್ಟು ಯಾರು ಫಿಕ್ಸ್ ಮಾಡಿಬಿಟ್ಟಾರೆ ಇವಾಗ, ದೇವರೇ ಫಿಕ್ಸ್ ಮಾಡಿ. ಇದನ್ನು ಯಾರೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ನೋಡಿ ನೆಕ್ಸ್ಟ್ ಆಮೇಲೆ ಸ್ಟಾರ್ 40 ಹಾಗೆ ಮುಗಿದೋಯ್ತಾ ಇವಾಗ, ಸಾಕ್ಬಿಡಿ 35th ವರ್ಷ ಓದಿ. ಸಭೆ ಇಲ್ಲದೆ ಇವ್ರು ಯಾರೂ ಸಿದ್ಧಿಗೆ ಬರಬಾರ್ದು, ಅಂದ್ರೆ ಏನು ಸಭೆ ಕಂಪ್ಲೀಟ್ ಆಗ್ದಿರಾ ಇವ್ರಿಗೆ ಯಾರಿಗೂ ರಿವಾರ್ಡೇ ಸಿಕ್ಬಾರ್ದು ಅಂತ ದೇವ್ರು ಫಿಕ್ಸ್ ಮಾಡ್ಬಿಟ್ಟಾರೆ. ಅದರ ಇವಾಗ ಇವ್ರಿಗೇನು ರಿವಾರ್ಡು, 35th ವರ್ಷ ಓದಿ 35 ಅದರಲ್ಲೇ 35 ಹೀಬ್ರೂಸ್ 11:35 ನೋಡ್ರ, ಸ್ತ್ರೀಯರು ಸತ್ತೋದ ತಮ್ಮ ಜನಗಳನ್ನ ಪುನರುತ್ಥಾನದಲ್ಲಿ ಹೊಂದಿದ್ದರು. ಆಮೇಲೆ ನೋಡ್ರಿ ಏನ್ ಪುನರುತ್ಥಾನ ಅಂತೆ, ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಮುರಿಸಿಕೊಂಡರು. ಅಂದ್ರೆ ಇವ್ರಿಗೆ ಕೊಡ್ತಂತ ರಿವಾರ್ಡ್ ಏನು, ಶ್ರೇಷ್ಠ ಪುನರ್ತನ. ಇವ್ ಪುನರ್ತನ ಎಷ್ಟೋ ಕ್ಯಾಟಗರಿ ಇದೆ, ಎಲ್ಲ ಬರೋ ಕ್ಲಾಸಸ್ ಓದೋಣ. ಅದ್ರ ಅದರಲ್ಲಿ ಇವ್ರಿಗೆ ಎಂತ ಪುನರ್ತನ ಅಂತೆ, ಶ್ರೇಷ್ಠ ಪುನರ್ತನ. ಅಂದ್ರೆ ಎಲ್ಲರಿಗಿಂತ ಸಭೆನಾಗಿರ್ಬೇಕು, ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಲ್ವರ. ಆದ್ರೆ ಸಭೆಗಿಂತ ಉನ್ನತವಾದಲ್ಲ, ಸಭೆಗೆ ಏನ್ರಿ ಪರಲೋಕದ ಆಶೀರ್ವಾದ. ಇವ್ರಿಗೆ ಏನು ಶ್ರೇಷ್ಠ ಅಂತ ಅಂದ್ಬಿಟ್ಟು ಅಂದ್ರೆ ಇವ್ರು ಹೆಂಗಿದ್ರು ಅಂದ್ರೆ ಭೂಲೋಕಕ್ಕೆ ಅವ್ರಿಗಿಂತ ಸ್ವಲ್ಪ ಶ್ರೇಷ್ಠ, ಸಭೆಯವರಿಗಿಂತ ಶ್ರೇಷ್ಠ ಅಲ್ಲ. ಹಂಗಾರೆ ಫಸ್ಟ್ ಸಭೆ, ನೆಕ್ಸ್ಟ್ ಯಾರಂತೆ ಇವರು. ಅಂದರೆ ಭೂಲೋಕದ ರಕ್ಷಣೆಯಲ್ಲಿ ಫಸ್ಟ್ ಬರೋದು ಯಾರು ಅಂತಂದರೆ ಈ ಒಂದು ಹಳೆಕಂತ ವಿಶ್ವಾಸದ ವೀರರುಗಳು ಅಲ್ವ. ಹಂಗಾರೆ ಯೇಸು ಕ್ರಿಸ್ತ ನಮ್ದವ್ರಿಗೆ ಏನಪ್ಪ ರಿವಾರ್ಡ್ ಇವಾಗ, ಅಂದರೆ ಅದ್ರ ಬಗ್ಗೆ ಓದಿಂತೀನಿ ಹೇಳ್ತಾರೆ ಯೇಸು ಕ್ರಿಸ್ತ. ಅದರ ಲೂಕ್ 14:26 ಇಂದ ಹಿಡ್ದು 27ವರೆಗೂ, ಲೂಕ 14 ಇದೆಯಾ 26-27. ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡಿದ್ದಾರೆ. ಇವನು ತನ್ನ ಸ್ವಂತ ಪ್ರಾಣವನ್ನು ಹಗೆ ಮಾಡಿದ್ದಾರೆ ಅಂದ್ರೆ ಏನ್ ಹೇಳ್ತಾರೆ, ಏನಾದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಆಮೇಲೆ ಏನ್ರಿ ತನ್ನ ಸ್ವಂತ ಪ್ರಾಣವನ್ನು ಅಂದ್ರೆ ಹೆಂಡತಿ ಮಕ್ಕಳು ಅಂತ ಹೇಳ್ತಾರಲ್ಲ ಅಬ್ರಹಾಮ್ ಹೇಳಿದ್ರ ಹೆಂಡತಿ ಮಕ್ಕಳನ್ನ ಬಿಟ್ಬಿಡು ಅಂದ್ಬಿಟ್ಟು ಏನ್ ಮಾಡ್ತಾರೆ ದಾವಿದ್ ಹೇಳಿದ್ರ ನೋಡ್ಬೇಕೇನ್ರಿ ಎಲ್ಲರಿಗೂ ಭೂಲೋಕದ ಆಶೀರ್ವಾದ. ಏನೇನು ಬ್ಲೆಸ್ಸಿಂಗ್ಸ್, ಸೋಲೊಮನ್ ಕಾಲದಲ್ಲಿ 1 ವರ್ಷ ಯುದ್ಧ ಇಲ್ವಂತೆ ಸಮಾಧಾನ ಅಂತೆ. ದಾವಿದನ ಕಾಲದಲ್ಲಿ ದೇವರು ಎಷ್ಟು ಆಶೀರ್ವಾದ ಮಾಡಿದ್ರೆ ಅವ್ನು ಮುಟ್ಟಿರ ಕೆಲಸ ಅನ್ನೋದು ಏನು ಮಾಡಿದ್ರು ಆಶೀರ್ವಾದ ಮಾಡಿಬಿಟ್ರು ಅಂದ್ರೆ ದೇವರ ಆಲಯ ಕಟ್ಟೋದಕ್ಕೆ ಬೇಕಂತ ಎಲ್ಲ ಸಿದ್ಧತೆ ಮಾಡ್ತಾರೆ. ಯೋಸೆಫನ ಕಾಲದಲ್ಲಿ ದೇವ್ರು ಏನು ಸಿದ್ಧಕ್ಕೆ ತಂದ್ಬಿಟ್ರಲ್ಲ, ಏನು ಪ್ರಮೋಷನ್, 2-3 ಸಿದ್ಧಿ ಪ್ರಮೋಷನ್ ಮಿಸ್ ಆಯ್ತು ಏನಾಗ್ಬಿಡ್ತಾರೆ ತಕ್ಕಂತ. ಅಲ್ಟಿಮೇಟಾಗಿ ಏನಾಗ್ಬಿಟ್ರು ಫಾರೋ ಬಿಟ್ಟರೆ ನೆಕ್ಸ್ಟು ನಮ್ಗೇನು ಹತ್ರ ಸಿಗ್ತದೆ ಹೇಳಿದ ನಿಮ್ಗೆ ಪ್ರಮೋಷನ್ ಮಿಕ್ಸ್ ಆದರೆ ಡೋಂಟ್ ವರಿ ಕಂದ ನಿಧಾನವಾಗಿರೋ ಇನ್ನೊಂದು 2-3 ಸಿದ್ಧಿ ನಾನು ಕೊಟ್ಬಿಡ್ತೀನಿ ಅಂತ ದೇವ್ರು ಹೇಳೋರ ಇಲ್ಲ. ಏನಂತ ಹೇಳ್ಬಿಟ್ಟಾರೆ, ಏನಂತ ಹೇಳಿದ್ರೆ ತನ್ನ ಹೆಂಡತಿ ಮಕ್ಕಳು ತನ್ನ ಸ್ವಂತ ಪ್ರಾಣ ನೋಡ್ರ ಸ್ವಂತ ಜೀವನಕ್ಕಿಂತ ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ಬೇಕವ್ರು. ಎಸ್, ಹಂಗೆ ಮಾಡದೇ ಇದ್ರೆ ಏನಾಗೋದಕ್ಕೆ ಸಾಧ್ಯ ಇಲ್ಲ ಬದರ್. ಅವನು ನನ್ನ ಶಿಷ್ಯನಾಗಿರಲ್ಲ ಅಷ್ಟೇ, ಪರ್ಲಕ್ಕೆ ಹೋಗೋದು ನೆಕ್ಸ್ಟು. ಏನ್ರಿ ಆ ಪರ್ಲಕ್ಕೆ ಕೊಡ್ತಲ್ಲ ಗಾಡಿ, ಅದ್ರಲ್ಲಿ ಸೀಟ್ ಕನ್ಫರ್ಮೇಷನ್ ಮಾಡಕ್ಕೆ ಇದು ಕ್ವಾಲಿಫಿಕೇಶನ್. ಇದು ನೆಕ್ಸ್ಟ್ ಆಮೇಲೆ ನೋಡೋಣ. ಅಂದ್ರೆ ಶಿಷ್ಯನಾಗೋದಕ್ಕೇನಿಲ್ಲ, ಲಾಯಕ್ಕಿಲ್ಲ ಅಂದ್ಬಿಟ್ರು. ಅಂದ್ರೆ ಶಿಷ್ಯನಾಗಬೇಕು ಅಂದರೆ ಫಸ್ಟ್ ಫಾರ್ಮೋಸ್ಟ್ ಕಂಡೀಷನ್ ಅಂದರೆ ಹೆಂಗೆ ಗೊತ್ತ, ಯೇಸು ಕ್ರಿಸ್ತ ಹೇಳ್ತಾರೆ ತನ್ನ ತಾನೇ ನಿರಾಕರಿಸಿ ಚಿಲುಮೆ ಎತ್ಕೊಂಡು ಯಾರಿಂದ ಹೋಗ್ಬೇಕು. ಇವಾಗ ಎಷ್ಟು ಜನ ಮಾಡ್ತಾರಪ್ಪ ಯೋಚನೆ ಮಾಡಿರ್ತೀರಿ, ತನ್ನ ತಾನೇ ನಿರಾಕರಿಸಿ
ಯೇಸು ಕುಸುಂಗ ಸಹ ಎಲ್ಲ ಜವಾಬ್ದಾರಿ ತಗೊಂಡು ರಿಸ್ಕ್ ತಗೊಂಡು ಕಷ್ಟ ತಗೊಂಡು ಕ್ಷಮೆ ತಗೊಂಡು ನಾನು ಯೇಸು ಕುಸುಂಗೇ ಹಿಂಬಾಲಿಸಿ ಅಂದ್ಬಿಟ್ಟು ಎಷ್ಟು ಜನ ಇವತ್ತು ರಿಸ್ಕ್ ತಗೊಂತಾರೆ. ಹಾಂ, ಮೆಜಾರಿಟಿ ಇವಾಗಿರೋಂಥ ಪೀಪಲಲ್ಲಿ ಯಾರು ಮಾಡಲ್ಲ, ನಮ್ಗೆ ಗೊತ್ತು, ನಾವು ಹೇಳೋದು ಬೇಕಾಗಿಲ್ಲ ಅಲ್ಲ. ನಿಮ್ಮೆಲ್ಲ ಗೊತ್ತು ನೋಡ್ತಾ ಇದ್ದೀರಾ, ನಾವೆಲ್ಲ ನೋಡ್ತಾ ಇದ್ದೀರಿ ಅದರ ನಮ್ಮ ಬಗ್ಗೆ. ನಾವು ಈ ಕ್ವಶನ್ ಹಾಕ್ಕೊಂಡ್ರೆ ನಮಗೆ ಹೆಸರು ಡೌಟ್ ಆಗ್ಬಿಡ್ತಾರೆ, ಹೌದಪ್ಪ ನಾನು ಕರೆಕ್ಟಾಗಿ ಇದ್ದೀನಿಲ್ಲ ಅಂತ. ಹಂಗೆ ಬೇಕಾದ ಲೋಕದ ಕಂಡೀಷನ್ ನಾವೇನು ಮಾಡಬೇಕು, ನಾವೇ ಯೋಚನೆ ಮಾಡ್ಬೇಕಾದ್ರೆ. ಅದರ ಇದೇ ಫಸ್ಟ್ ಕಂಡೀಷನ್, ಯೇಸು ಕ್ರಿಸ್ತನ ಹಿಂದೆ ಹೋಗ್ಬೇಕು ಅನ್ನೋ ಶಿಷ್ಯನಾಗ್ಬೇಕಾದ್ರೆ ಇದು ಫಸ್ಟ್ ಕಂಡೀಷನ್. ಅದರ ಹಂಗಿದು ಯೋಚನೆ ಮಾಡಿರ್ತೀನಿ, ಪರಲೋಕದ ರಕ್ಷಣೆಗೆ ಎಲ್ಲರೂ ಹೋಗಿ ಸಾಧ್ಯನಾ? ಅದೇ ಯೇಸು ಕ್ರಿಸ್ತ ಮಾತಾಡ್ಬಿಟ್ರು ಅಂದ್ರ ಕರೆಯಲ್ಪಟ್ಟವರು ತುಂಬ ಜನನ, ಅನೇಕರು ಆಯಲ್ಪಟ್ಟವರು ಸ್ವಲ್ಪ ಜನ. ಅದರ ಮ್ಯಾಥ್ಯೂ 22:14 ಓದಿ, ಮ್ಯಾಥ್ಯೂ 22:14, ಮ್ಯಾಥ್ಯೂ 22:14 ಮತ್ತೆ 22:14. ಹೀಗೆ ಹೇಗೆ ಹೀಗೆ ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡಿ ಜನ ಜನ ಇದ್ದೀರಾ, ಬತ್ತಾ ಬತ್ತಾ ಕ್ಲಾಸಸ್ ಅಲ್ಲಿ ಜನ ಇರ್ತೀರಾ? ಹಾ, ನೋಡೋಣ, ಗೊತ್ತಾಯ್ತಾರೆ ಆಯಲ್ಪಟ್ಟವ್ರು ಯಾರೋ, ಕರೆಯಲ್ಪಟ್ಟವ್ರು ಯಾರೋ. ಅದರ ಈ ಕೋಲ್ಗೇಟ್ ಸ್ಮೆಲ್ಗಳು ಯಾವುದೇ ಇರಲ್ಲ. ಹಾ, ಅಲ್ವರ ನೋಡೋಣ. ಹಾ, ಅದೇ ನೋಡ್ಬೇಕಾದ್ರೆ ಏನಂತಾರೆ, ಏನೋ ಕರೆಯಲ್ಪಟ್ಟವ್ರು ದೇವ್ರು ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹೋಗ್ತಾ ಹೋಗ್ತೇನಂತಾರೆ ಏನಂತಾರೆ, ಆ ಒಂದು ಕಂಡೀಷನ್ಸ್ ಯೇಸುಕ್ಕೆ ಸೇಳಂಥ ಮಾತು ಪ್ರಕಾರ ನಡೀಬೇಕಂದ್ರೆ ಏನ್ರಿ ತುಂಬ ತುಂಬ ಕಷ್ಟ ಆಗ್ಬಿಡ್ತು. ಅದಕ್ಕೆ ಪರಲೋಕದ ರಕ್ಷಣೆ ನೋಡಿ, ಪರಲೋಕದ ರಕ್ಷಣೆ ಬಗ್ಗೆ ಓದಿದ್ದೀನಿ ಫೆಬ್ರವರ 10:20, Hebrews 10:20 ಓದಿದ್ದೀನಿ. ಹಾ, ನೋಡ್ರ ಯಾರಿಗೋಸ್ಕರ, ನಮಗೋಸ್ಕರ ಯಾರಂತೆ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದಂತ ಜೀವವುಳ್ಳ ಹೊಸ ದಾರಿ. ಯಾರಿಗೋಸ್ಕರ ಮಾಡಿದ್ರೆ, ನಮಗೋಸ್ಕರ ಮಾಡೋರೆ. ಯಾವಾಗ ಯೇಸು ಕ್ರಿಸ್ತ ಬಂದ್ಮೇಲೆ ಜೀವವುಳ್ಳ ಹೊಸ ದಾರಿ ಓಪನ್ ಆಯ್ತು, ಅದಕ್ಕಿಂತ ಮುಂಚೆ ಓಪನ್ ಆಗಿತ್ತಾ? ಇಲ್ವಲ್ಲ, ಆಗ ಮಾರ್ಗನೇ ಓಪನ್ ಆಗಿಲ್ಲ ಅಂದ್ರೆ ಪಾಪ ಅವ್ರಲ್ಲಿ ನಡೆಯಕ್ಕೆ ಹಿಂಗೆ ಸಾಧ್ಯ? ಅದು ನಡೆದೇ ಇಲ್ಲ ಅಂದ್ರೆ ಅದು ರಿವಾರ್ಡ್ ಹಿಂಗೆ ಕೊಡೋಕೆ ಸಾಧ್ಯ? ಅದ್ರ ಏನು ಹೇಳ್ತಾರೆ, ಯೇಸು ಕ್ರಿಸ್ತು ತನ್ನ ಒಂದು ಶರೀರ ಎಂಬ ತೆರೆ ಮುಖಾಂತರ ಜೀವವುಳ್ಳ ಹೊಸ ದಾರಿ ಓಪನ್ ಮಾಡಿರ್ತಾರೆ. ಓದಿ, ಎಲ್ಲೇ ಓದಿ, ಈ ಬ್ರಸಲ್ಲಿ ಟೆನ್ ಚಾಪ್ಟರ್. ಹಾಂ ಹಾಂ, ಓದಿ ಓದಿ ಅಷ್ಟೇ ಓದಿ. ಹಾಂ, ವೆರಿ ಗುಡ್, ಓದಿ. ಹಾಂ ನೋಡ್ರಿ, ಆತನ ರಕ್ತದ ಮೂಲಕ. ಹಾಂ ನೋಡ್ರ, ಶರೀರವೆಂಬುವಂತ ತೆರೆಯ ಮುಖಾಂತರ. ಹಾಂ, ಧೈರ್ಯ ಉಂಟು ದೇವರ ಹತ್ರಕ್ಕೆ. ಇವಾಗ ನಮ್ಗೆ ಏನಂತಾರೆ, ಹೋಗೋದಕ್ಕೆ ನಮ್ಗೆ ಧೈರ್ಯ ಇದೆ. ಯಾಕೆ, ಯೇಸು ಕ್ರಿಸ್ತನ ರಕ್ತ ಏನಾಗಿದೆ ಅಲ್ಲಿದೆ? ಆ ಯೇಸು ಕ್ರಿಸ್ತನ ಬಲಿನೇ ಕೊಟ್ಟಿಲ್ಲ ಅಂದರೆ ಅವರೆಲ್ಲ ಪಾಪ ದೇವರ ಹತ್ರ ನಿಂತ್ಕೊಳಕ್ಕಾಗ್ತದ? ಸಾಧ್ಯ ಅಂದರೆ ಪರಲೋಕ ರಕ್ಷಣೆ ಅವ್ರಿಗೆ ಇಲ್ವೇ ಇಲ್ಲ. ಓದಿಂತೀನಿ, ಹೀಬ್ರೂಸ್ 2:3 ಓದಿ, 2:3 ಇನ್ನೊಬ್ರು ಹೀಬ್ರೂಸ್ 3:1 ತೆಗಿರಿ. ಏನ್ರಿ, ನಮ್ಮ ಮುಂದೆ ಇಟ್ಟಿರುವಂತ ಅತ್ಯಂತ ವಿಶೇಷವಾದಂಥ ಈ ರಕ್ಷಣೆ ನೋಡ್ರ, ಅತ್ಯಂತ ವಿಶೇಷವಾದಂಥ ರಕ್ಷಣೆ, ದ ಸ್ಪೆಷಲ್ ಸಾಲ್ವೇಷನ್. ಇದು ಯಾರಿಗೆ ಮಾತು ಇಟ್ಟಿರೋದು? ದೇವ್ರು ನಮಗೆ ಇವಾಗ ಇಟ್ಟವ್ರೆ. ಇದು ಫಾರ್ ನಾಟ್ ಫಾರ್ ದ ವರ್ಲ್ಡ್ ವರ್ಲ್ಡ್, ದಿಸ್ ಈಸ್ ಓನ್ಲಿ ಫಾರ್ ಅಸ್, ದ ಸ್ಪೆಷಲ್ ಸಾಲ್ವೇಷನ್, ದ ಸೋ ಗ್ರೇಟ್ ಎ ಸಾಲ್ವೇಷನ್. ಆಮೇಲೆ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡ್ರ, ತಪ್ಪಿಸಿಕೊಳ್ಳೋದು ಹೇಗೆ? ಇದನ್ನೇನು ಅಲಕ್ಷ್ಯ ಮಾಡಿಬಿಟ್ರೆ ನಾನು ಹೆಂಗಪ್ಪ ತಪ್ಪಿಸ್ಕೊಳಕ್ಕೆ ಸಾಧ್ಯ? ಅದರ ತಪ್ಪಿಸ್ಕೊಳಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ಓದಿ ನೆಕ್ಸ್ಟು, ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಮೇಲ್ಗಡೆ ಕ್ರಿಸ್ತು, ಮೇಲ್ಗಡೆ ಮೇಲ್ಗಡೆ ಹೀಬ್ರೂಸ್ 3:1 ಓದಿ. ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ನೋಡಿ ಏನ್ರೆ, ಇನ್ನಿಸೋದಿ. ಆದ್ದರಿಂದ ದೇವಜನರಾಗಿ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನೋಡಿ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ನೋಡಿ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರು. ಅಂದ್ರೆ ಅಪ್ಪಷ್ಟು ಹೇಳ್ತಾರೆ, ನನ್ನೊಂದಿಗೆ ಪರಲೋಕಕ್ಕಾಗಿ ಸ್ವಾಸ್ಥ್ಯವಾಗೋದಕ್ಕೆ ಯಾರು ಕಟ್ಟವ್ರೆ? ಎಲ್ಲಾನು ಕರೆದಿಲ್ಲ, ಯಾರು ಕರೆದಿರೋದು? ಉಂಗ್ಲಿ ಆಫ್ಟರ್ ಕ್ರೈಸ್ಟ್. ಹಾ, ಆಮೇಲೆ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ. ಹಾ, ಯೇಸುವನ್ನು ಲಕ್ಷ್ಯ ಬಿಟ್ಟು ಯೋಚಿಸ್ಬೇಕು. ಯೇಸು ಕ್ರಿಸ್ತರೇ ಬದಲಾದ್ರೆ ಅದಕ್ಕಿಂತ ಮುಂಚೆ ಜನಗಳು ಯಾರನ್ನ ಇಟ್ಕೊಂಡು ಓಡಾಟ ಹೊರಟು ಸಂಜೆನಪ್ಪ ಅಲ್ವ? ಅದು ನೋಡ್ಬೇಕ್ರೆ, ನಮ್ದು ಕ್ಯಾಪ್ಟನ್ ಆಫ್ ದ ಸಾಲ್ವೇಷನ್ ಏನಂತೆ, ಕ್ರೈಸ್ಟ್. ಇವರೇ ಇಲ್ದಿರ ಯಾರು ಪರ್ಲಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಸಿಂಹ ಸಾಯ್ಬೇಕಾದ್ರೆ ಏನಾಯ್ತು, ತೆರೆ ಏನಾಯ್ತು, ಆಲೆ ಇತ್ತಾರೆ. ಹಾಂ, ಅರ್ಧ ಇಟ್ಕೊಂಡಿದ್ದೀನಿ. ಅವಾಗ ಏನಾಗಿದ್ದು ಆಕ್ಸಸ್, ಅಲ್ಲಿವರೆಗೂ ಯಾರಿಗೇನಿಲ್ಲ, ಆಕ್ಸಸ್ಸೇ ಇಲ್ಲ. ಅದರ ಅದಕ್ಕೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತ ಬಂದಿದ್ದಂತಾನೆ ಪರಲೋಕ ರಕ್ಷಣೆ. ಅದಕ್ಕೆ ಮುಂಚೆ ಇದ್ದವ್ರಿಗೆಲ್ಲ ಯಾರಿಗೇನಿಲ್ಲ, ಪರಲೋಕ ರಕ್ಷಣೆನೇ ಇಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ, ಈ ಒಂದು ಎರಡನೇ ಲೋಕನ
ಯಾವಾಗ ಅಂತ್ಯ ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಈ ಒಂದು ಎರಡನೇ ಲೋಕ ಏನು ಮಾಡ್ತಾರೆ ಅವರು ಅಂತ್ಯ ಮಾಡ್ತಾರೆ ಅಂದ್ರೆ ಸೊ ಏನಕ್ಕೆ ಈ ಎರಡನೇ ಲೋಕತರಿ ಈ ಎರಡು ಥರ ಗ್ರೂಪ್ ಆಫ್ ಪೀಪಲ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇವಾಗ ಏನಾಗಿದೆ ಅಂದರೆ ಈ ಎರಡನೇ ಲೋಕದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ವಾಯುಮಂಡಲದಲ್ಲಿ ಸೇತಾನೆ ಮಾಡ್ತಾನೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಯಾರ ಜೊತೆಗೆ ಬಿದ್ದೋಗಿರೋ ದೂತ ಜೊತೆಗೆ ಅದರ ಓದಿ ಎಫಿಷಿಯನ್ಸ್ 2:2 ಎಫಿಷಿಯನ್ಸ್ 6:12 ಎರಡು ವಚನ ಓದಿಂತೀನಿ ಎಫಿಷಿಯನ್ಸ್ 2:2 ಎಫಿಷಿಯನ್ಸ್ 6:12 ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕದ ಆಚರಣೆಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಲ್ರ ಆಮೇಲೆ ವಾಯುಮಂಡಲದಲ್ಲಿ ಅಂದ್ರೆ ನೋಡಿ ಅಂತೀನಿ ಅಂದ್ರೆ ಏನಂದ್ರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ನೋಡ್ರ ವಾಯುಮಂಡಲ ಅಧಿಕಾರ ನಡೆಸುವಂತ ಅಧಿಪತಿ ಕಟ್ಟ ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಆತ್ಮನು ನೋಡಿ ನಂಬಲಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡುವಂತ ದುರಾತ್ಮ ಯಾರಪ್ಪ ವಾಯುಮಂಡಲ ಅಧಿಕಾರ ನಡೆಸುವಂತ ದುರಾತ್ಮ ನಮ್ದಿರೋನ ಅವಿಧೇಯತೆಗೆ ಪ್ರೇರಣೆ ಮಾಡುವಂತ ದುರಾತ್ಮ ಯಾರು ಪವಿತ್ರಾತ್ಮನ ಸಿದಂತಾನೆ ಅದಾಗಂದ್ರೆ ಯಾರದು ಎಲ್ಲಿ ಅಧಿಕಾರ ಮಾಡ್ತಾನೆ ನೀನು ವಾಯುಮಂಡಲ ಅಧಿಕಾರ ಮಾಡಂಗ್ರೆ ಸೇತನ್ ಇವತ್ತು ಎಲ್ಲಿಟ್ಟವ್ರು ಇವತ್ತು ವಾಯುಮಂಡಲ ಭೂಲೋಕದಲ್ಲಿ ಅಂತ ಅಟ್ಮಾಸ್ಫಿಯರ್ ಇಟ್ಬಿಡೋರೆ ಸೇತನ್ ಇವತ್ತು ಮಾಡ್ದಂಥ ಎಲ್ಲ ಕ್ರಿಯೆಗಳು ಎಲ್ಲಿಂದಾನೆ ಭೂಲೋಕದ ಅಟ್ಮಾಸ್ಫಿಯರ್ಲಿ ಕರೆಕ್ಟಾ ಅವ್ ನೋಡಿ ವಾಯುಮಂಡಲ ಇದ್ದಾರೆ ನೋಡ್ತೀನಿ ಏನು ಮಾಡ್ಬಿಟ್ರು ಅಂದರೆ ನಾವು ಮೊದಲನೇ ಲೋಕದಲ್ಲಿ ಕ್ಲಾಸಲ್ಲಿ ನೋಡಿದ್ರಿ ಏನು ನೋಡಿದೆ ಅಂದರೆ ಆ ಮೊದಲನೇ ಲೋಕದಲ್ಲಿ ಆ ದೂತ್ರಿಗಳಿಗೆ ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದು ಅಂದರೆ ವಾಯುಮಂಡಲದಿಂದ ಡೈರೆಕ್ಟಾಗಿ ಅವರೇ ಮನಸ್ಸಲ್ಲಿ ಬಂದ್ಬಿಟ್ಟು ಕ್ರಿಯೆಗಳು ಮಾಡ್ಬೋದಿತ್ತು ಅಂದರೆ ಆ ಬಾಡಿನ ಅಸ್ಯೂಮ್ ಮಾಡಿಕೊಂಡು ಆ ಬಾಡಿ ಕೆಲಸ ಮಾಡ್ತಾಯಿದ್ರು ಇವಾಗ ದೇವರೇ ಮಾಡ್ಬಿಟ್ರು ಮ್ಯಾನಿಫೆಸ್ಟೇಷನ್ ಡಿಮ್ಯಾನಿಫೆಸ್ಟೇಷನ್ ಪವರ್ನ ತೆಗೆದಾಕ್ಬಿಟ್ರು ಇವಾಗ ಅವ್ರ ಮಾಂಸ ಬರೋಕ್ಕೆ ಸಾಧ್ಯ ಇಲ್ಲ ಇವಾಗ ನಾವು ಏನು ಮಾಡಬೇಕು ಇವಾಗ ಅವ್ರು ಕ್ರಿಯೆ ಮಾಡಬೇಕು ಅಂದರೆ ಒಂದು ದೇಹ ಬೇಕು ಅದಕ್ಕೆ ಯಾವ ಥರ ದೇಹ ಹುಡುಕ್ತಾರೆ ಅಂದರೆ ಭೂಲೋಕದಲ್ಲಿ ಮನಸ್ಸಲ್ಲಿ ಏನ್ರಿ ಯಾರು ವೀಕ್ ಆಗಿದ್ದಾರೋ ಅವ್ರ ಮುಖಾಂತರ ಮಾಡೋದು ಕ್ರಿಯೆಗಳೇ ಮಾಡೋದು ಅದಕ್ಕೆ ಹೇಳ್ತಾರೆ ಈಗ ನಂಬಲಲ್ಲದವರನ್ನು ಏನ್ರಿ ಅವಿಧೇಯತೆಗೆ ಪ್ರೇರಣೆ ಮಾಡೋದು ದುರಾತ್ಮ ಯಾರೇ ಸತ್ಯ ತಿಳಿದಿಲ್ಲ ಇವರಲ್ಲಿ ಇರೋದಿಲ್ಲ ಯಾರಾತ್ಮ ದುರಾತ್ಮ ಅಂದ್ರೆ ಈ ಒಂದು ದುರಾತ್ಮನ ಮುಖಾಂತರ ಸೇತನ ಏನು ಮಾಡ್ತಾನೆ ಭೂಲೋಕದಲ್ಲಿ ಇವತ್ತೆಲ್ಲ ಅಳಿಕೆ ಮಾಡ್ತಾನೆ ಅದಕ್ಕೆ ಭೂಲೋಕದಲ್ಲಿ ಅಧಿಕವಾಗಿ ಹೇಗೆ ಇವತ್ತು ಬರೀ ಕೆಟ್ಟತನ ಜಾಸ್ತಿ ಎಲ್ಲೋದ್ರೆ ಇದೆ ಕರಪ್ಷನು ಮೋಸ ಎಲ್ಲ ಏನಕ್ಕೆಂದ್ರೆ ಇದಕ್ಕೆ ಸೇತನ ಏನು ಮಾಡ್ತಾನೆ ಇವತ್ತು ವಾಯುಮಂಡಲದಿಂದ ಅಧಿಕಾರ ಮಾಡ್ತಾನೆ ಯಾರ ಮುಖಾಂತರ ಭೂಲೋಕದಲ್ಲಿರೋಂಥ ಏನ್ರಿ ಅಧಿಪತಿಗಳ ಮುಖಾಂತರ ಕರೆಕ್ಟ ನೋಡಿ ಇವಾಗ ವಾಯುಮಂಡಲದಿಂದ ಯಾರೋ ಸೇತನು ಭೂಲೋಕದಲ್ಲಿ ಯಾರಿದ್ದಾರೆ ಇದಲ್ಲ ಕರಪ್ಟ್ ಪೊಲಿಟಿಷಿಯನ್ಸ್ ಇವ್ರ ಮುಖಾಂತರ ಏನು ಮಾಡ್ತಾರೆ ಇವತ್ತು ಭೂಲೋಕದಲ್ಲಿ ಮೊದಲನೇ ಲೋಕದಲ್ಲಿ ಯಾವ ರೀತಿ ಒಂದು ಸೇತನು ಈ ಬಿದ್ದೋಗಿರೋ ದೂತ್ರಗಳು ತನ್ನ ಹುಟ್ಟಂತ ರಾಕ್ಷಸಗಳ ಮುಖಾಂತರ ಮೊದಲನೇ ಲೋಕದಲ್ಲಿ ಕರಪ್ಟ್ ಮಾಡಿದ್ರು ಇದೇ ಥರ ಸೇತನ ಮಟ್ಟೆ ಆ ಒಂದು ಭೂಲೋಕದಿಂದ ಮನುಷ್ಯರ ಮುಖಾಂತರ ಇವಾಗ ಏನಂತ ಸಿಸ್ಟಮ್ನೇ ಕರೆಕ್ಟ್ ಮಾಡ್ತಾರೆ ಕರೆಕ್ಟಾ ಈಗಂತ ಭೂಮಿ ಆಕಾಶ ಕೂಡ ಏನಾಗ್ಬಿಟ್ಟಿದೆ ಅದೇ ಥರ ಕೆಟ್ಟೋಗ್ಬಿಟ್ಟಿದೆ ಕರೆಕ್ಟಾ ಇವಾಗ ಯೇಸು ಕ್ರಿಸ್ತು ತನ್ನ ರಾಜ್ಯದಲ್ಲಿ ಎರಡನೇ ಬರೀಕೆಯಲ್ಲಿ ಬರ್ತಾನೆ ಅಂತಂದರೆ ಅವ್ರೇನು ಮಾಡ್ತಾರೆ ಅಂದರೆ ಭೂಲೋಕದಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಮರ ಸ್ಥಾಪನೆ ಮಾಡ್ಬೇಕಾದ್ರೆ ಅವ್ರು ಏನು ಎದುರು ನೋಡ್ತಾ ಅಂದರೆ ಆ ಭೂಲೋಕದಲ್ಲಿ ಆಳ್ವಿಕೆ ಮಾಡೋಕ್ಕೆ ಅವ್ರಿಗೆ ಏನು ಬೇಕು ಒಂದು ಸೆಟಪ್ ಬೇಕು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಬೇಕು ಕರೆಕ್ಟಾ ಈಗ ಯೇಸು ಕ್ರಿಸ್ತು ಒಬ್ಬರೇ ಆಳ್ವಿಕೆ ಮಾಡ್ತಾರೆ ಅಂದರೆ ಹೆಂಗೆ ಆಳ್ವಿಕೆ ಮಾಡ್ತಾರೆ ಅಂದರೆ ಅವರು ಭೂಲೋಕದಲ್ಲಿ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮುಖಾಂತರ ಮಾಡೋದು ತನ್ನ ಆಳ್ವಿಕೆ ಸೆಟಪ್ ಮಾಡೋದು ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಏನ್ರಿ ಎರಡೇ ಬರೋಕ್ಕೆ ಬಂದ್ಬಿಟ್ಟು ಆ ಸೆಟಪ್ ಸೆಟಪ್ ಮಾಡ್ತಾ ಇರ್ತೀನಿ ಇವಾಗ ಎಫಿಷಿಯನ್ಸ್ 2:2 ಓದಲ್ಲ ಇವಾಗ 6:12 ಓದಿದ್ದೀನಿ ಎಫಿಷಿಯನ್ಸ್ 6:12 ಆ ದುರಾತ್ಮನ ಸೇನೆ ಇದೆಲ್ಲ ಆ ಜೊತೆಗೆ ಯಾರಿದೆ ಅಂತ ಓದಿದ್ದೀನಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಅಂದ್ರೆ ನಮ್ಮ ಹೋರಾಟ ಯಾರ ಸಂಗಡ ಅಂತಂದ್ರೆ ಏನ್ರಿ ಬರೀ ಏನ್ರಿ ಈ ಭೂಲೋಕದ ಮಾಂಸಗಳು ಮಾಂಸರಿತ ಮನುಷ್ಯಗಳಲ್ವಂತೆ ಅಂಧಕಾರದ ಒಂದು ಶಕ್ತಿಗಳು ಯಾಕಂದ್ರೆ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ರೆ ಯಾರೋ ಇವನೇ ಮನುಷ್ಯರು ಕೆಲಸ ಮಾಡ್ತಾ ಇದ್ರು ಈ ದುರಾತ್ಮನ ಸೇನೆ ಅದನ್ನ ಅದೇ ನೋಡ್ಬೇಕ್ರೆ ವಾಯುಮಂಡಲ ಅಧಿಕಾರ ನಡೆಸಿ ಯಾರು ಇವತ್ತು ಸೇತಾನ ಅದು ಹೇಳ್ಬಿಟ್ರೆ ಯೇಸು ಕ್ರಿಸ್ತು ಎರಡನೇ ಕೊರಿಂಥ 4:4 ಓದಿಂತೀನಿ ಸೆಕೆಂಡ್ ಕೊರಿಂಥ 4:4 ಓದಿ ಎರಡನೇ ಕೊರಿಂಥ 4:4 ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮುಗ್ಗು ಮಾಡಿದ ಯಾರ ದೇವರಂತೆ ಈ ಪ್ರಪಂಚದ ದೇವ್ರು ಯಾವ ಪ್ರಪಂಚ ಎರಡನೇ ಲೋಕ ಎರಡನೇ ದೇವ್ರು ಯಾರಂತೆ ಸೇತಾನು ನಂಬಲದವರ ಕಣ್ಣನೆ ಮಾಡ್ತಾರೆ ಮಂಗ್ ಮಾಡ್ಬಿಟ್ಟು ಅಂದ್ರೆ ಹಂಗೆ ಸೇತಾನು ಈ ಪ್ರಪಂಚಕ್ಕೆ ದೇವ್ರಂತೆ ಅವನು ಕರೆಕ್ಟಾ ಏನು ದೇವ್ರು ಅಂತಂದ್ರೆ ಅವನ ಕಡೆ ಇದ್ವಾಗ ಎಲ್ಲ ಬಿದ್ದವರು ದೂತಗಳು ಸೇನೆ ಇದೆ
ಈ ತರ ಈ ಸೆಕೆಂಡ್ ವರ್ಲ್ಡ್ನ ಕಂಪ್ಲೀಟ್ ಆಗಿ ಕರೆಕ್ಟ್ ಮಾಡ್ಬಿಟ್ಟಾರೆ. ಆಗ ಈ ಒಂದು ಸೆಕೆಂಡ್ ವರ್ಲ್ಡ್ನ ನಾಶ ಮಾಡಿ ಕ್ರಿಸ್ತನ ತನ್ನ ಭೂಲೋಕದ ರಾಜನ ಸ್ಥಾಪನೆ ಮಾಡ್ತಾರೆ. ಆ ಭೂಮಿಯಲ್ಲಿ ಅವ್ರ ಜೊತೆಗೆ ಏನಿರ್ಬೇಕು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರಬೇಕು. ಅವರು ವಾಯುಮಂಡಲ ಆಳ್ವಿಕೆ ಮಾಡ್ತಾರೆ, ವಾಯುಮಂಡಲ ಆಳ್ವಿಕೆ ಮಾಡೋಕೆ ಜೊತೆಗೆ ಏನಿರ್ಬೇಕು, ಒಂದು ಸೆಟ್ ಆಫ್ ಗ್ರೂಪ್ ಅಂತ ಇರಬೇಕು. ಅದನ್ನೇ ಈ ಒಂದು ಎರಡನೇ ಲೋಕದಲ್ಲಿ ಎರಡು ಗ್ರೂಪ್ ಆಫ್ ಪೀಪಲ್ ಸೆಲೆಕ್ಟ್ ಮಾಡಿದ್ದಾರೆ. ಒಬ್ಬರು ಏನಂತಂದ್ರೆ ಯೇಸು ಕ್ರಿಸ್ತನಿಂದ ಮುಂಚೆ ಇದ್ದಂಥವ್ರು ಎಲ್ಲರನ್ನು, ಅಂದರೆ ಯೇಸು ಕ್ರಿಸ್ತನ ಜೊತೆಗೆ ಭೂಲೋಕದಲ್ಲಿ ಆಳ್ವಿಕೆ ಮಾಡೋದಕ್ಕೆ, ಯೇಸು ಕ್ರಿಸ್ತ ಬಂದಿದ್ದ ನಂತರ ಅವ್ರ ಜೊತೆ ಪರಲೋಕದಲ್ಲಿ ಆಳ್ವಿಕೆ ಮಾಡೋಕ್ಕೆ ಎರಡು ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾರೆ, ದೇವರು ಗೊತ್ತಾ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಅದಕ್ಕೆ ನೋಡ್ಬೇಕಾರೆ ಈ ಒಂದು ಪಿತೃಗಳ ಬಗ್ಗೆ ಓದಿಂತೀನಿ. ಯೇಷಾಯ ಯೇಷಾಯ ಅಂತೀನಿ, ಕೀರ್ತನೆ 45:16, ಕೀರ್ತನೆ 45:16, ಕೀರ್ತನೆ 45:16 ಓದಿಂತೀನಿ ನೋಡೋಣ. ಹಾಂ ಅಧಿಕಾರಿಗಳನ್ನಾಗಿ ನೇಮಿಸಿ ಅಂತ ಇದು ಯಾರ ಬಗ್ಗೆ ಮಾತಾಡ್ತಾ ಇಲ್ಲಿ ಇದು ಮಾತಾಡ್ತಾರೆ ಯೇಸು ಕ್ರಿಸ್ತನ ಬಗ್ಗೆ. ಹಿಂಗೇನ್ರೆ ಸಾಮ್ಸ್ 45 ಅಲ್ವಾ, 45th ಚಾಪ್ಟರ್ ಅಲ್ಲಿ 6th ವರ್ಸ್ ಓದಿದ್ರು, ಆರನೇ ವಚನ. ದೇವರೇ ನಿನ್ನ ಸಿಂಹಾಸನ ಇದ್ದಂತೆ ಯುಗ ಯುಗಾಂತರ ಹೇಳ್ತಾರೆ ಕ್ರಿಸ್ತನ್ ಬಗ್ಗೆ. ಕ್ರಿಸ್ತನ್ ಬಗ್ಗೆ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ನಾನು 16th ವರ್ಸ್ ಓದಿ ಸುತ್ತಿ ನೋಡೋಣ. ಹಾ ನೋಡ್ರಿ ಅರಸನೆ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ್ ಹೇಳೋದು, ಅರಸನೆ ನಿನ್ನ ವಂಶ ಪರಂಪರೆಯಾಗಿ ಬಂದಿರೋ ಸ್ಥಾನದಲ್ಲಿ ನಿನಗೇನಾಗ್ತಾರಂತೆ, ನಿನಗೆ ಮಕ್ಕಳು ಹುಡ್ತಾರಂತೆ. ಹಾ ಚಿಲ್ಡ್ರನ್ ಅಂತ ಹೇಳ್ತಾರೆ. ಹಂಗಾದ್ರೆ ಯಾರು ಹೇಳೋದು, ಕ್ರೈಸ್ಟ್ ಹೇಳೋದು. ಕ್ರೈಸ್ಟು ಮೊದಲನೇ ಬರುವಿಕೆಯಲ್ಲಿ ಅವ್ರು ಭೂಲೋಕದಲ್ಲಿ ಹುಟ್ಟಬೇಕಾದ್ರೆ ಹಳೆ ಕಾಲಂತ ಎಲ್ಲ ಒಂದು ಫಾದರ್ಸ್ ಯಾರು, ಅಬ್ರಾಹಮು ಇಸಾಕು ಯಾಕೋ ಅಲ್ಲ, ಯೇಸು ಕ್ರಿಸ್ತಗೆ ಏನಾಗಿದ್ರು ಮಕ್ಕಳ ತಂದೆ ಸ್ಥಾನದಲ್ಲ, ತಂದೆ ಸ್ಥಾನ ಇರ್ತಾರೆ ಅದರ ಹೇಳ್ತಾರೆ, ಹೇಳ್ತಾರೆ ಅವ್ರ ಫಾದರ್ ಅಬ್ರಾಹಮ್ ಅದರ. ಆಮೇಲೆ ಹೇಳ್ತಾರೆ ಫೋರ್ ಫಾದರ್ ಅಬ್ರಾಹಮ್ ಇಸಾಕ್ ಜೇಕಬ್ ಅಂತ ಹೇಳಿದ್ರೆ ಹಳೆ ಕಾಲಂತ ಎಲ್ಲ ಒಂದು ಭಕ್ತರುಗಳು ಯೇಸು ಕ್ರಿಸ್ತಗೆ ಮೊದಲನೇ ಬರುವಿಕೆಯಲ್ಲಿ ತಂದೆಗಳಾಗಿದ್ರು. ಇದೇ ಭಕ್ತರುಗಳು ಯೇಸು ಕ್ರಿಸ್ತನ್ಗೆ ತನ್ನ ಎರಡೇ ಬರುವಿಕೆ ಏನಾಗಿರ್ತಾರೆ ಗೊತ್ತಾ, ಎಲ್ಲ ಮಕ್ಕಳಾಗಿರ್ತಾರೆ. ಅವರು ಭೂಲೋಕದಲ್ಲಿ ತಿರ್ಗಾ ಬರ್ಬೇಕಾದ್ರೆ ಸತ್ತಂತ ಎಲ್ಲ ಮನುಷ್ಯನು ಯೇಸು ಕ್ರಿಸ್ತನ ಒಂದು ಪುನರ್ತನ ಒಂದು ಇದು ಮುಖಾಂತರ ಏನ್ ಮಾಡ್ತಾರೆ, ಅವ್ನು ಬಲಿ ಕೊಟ್ಟಿದ್ರ ಮುಖಾಂತರ ಅಡುಗೆ ಮಾಡ್ತಾರೆ, ಪುನರ್ತನ ಮಾಡಿ ವಾಪಸ್ ಈ ಭೂಮಿ ಕಟ್ಕೊಂಡು ಬರ್ಬೇಕಾದ್ರೆ ಕ್ರಿಸ್ತನ ನಿಮಿತ್ತವಾಗ ಭೂಲೋಕ ವಾಪಸ್ ಜೀವಂತವಾಗಿ ಏನ್ ಬರ್ತಾರೆ, ಅವಾಗ ಅಬ್ರಾಹಮು ಇಸಾಕು ಯಾಕೋಬು ಎಲ್ಲ ಏನಾಗಿರ್ತಾರೆ ಗೊತ್ತಾ, ಯೇಸು ಕ್ರಿಸ್ತನ್ಗೆ ಮಕ್ಕಳ ಸ್ಥಾನ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಕ್ರೈಸ್ಟಿಗೆ ಒಂದು ಮಾತಾಡ್ತಾರೆ ಅಂದ್ರ Jesus is called the root and branch of David ಅಂತ ಹೇಳ್ತಾರೆ. ಹೇಳ್ತೀರಾ, he is called the root and branch of Jesse ಅಂತ ಕೂಡ ಹೇಳ್ತಾರೆ. ಹೇಗೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಒಂದು ಗಿಡಕ್ಕೆ ಬೇರಾಗಿರೋಕೆ ಅವರೇ ಸಾಧ್ಯನಾ, ಚಿಗುರಾಗಿರೋಕೆ ಅವರೇ ಸಾಧ್ಯನಾ, ಹೆಂಗೆ ಸಾಧ್ಯ, ಇದ್ರೆ ಬೇರಾಗಿರ್ಬೇಕು ಇದ್ರೆ ಚಿಗುರಾಗಿರ್ಬೇಕು, ಎರಡಾಗಲಿಕ್ಕೆ ಹೆಂಗೆ ಸಾಧ್ಯ. ಹಿಂಗೆ ಅಂದರೆ ಇದೆ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಅಬ್ರಾಹ್ಮಿನ ಸಂತತಿಗೆ ಅವ್ರು ಚಿಗುರು ಕಟ್ಟ, ಆದರೆ ಎರಡನೇ ಬರುವಿಕೆಯಲ್ಲಿ ಆ ಸಂತತಿಗೆನೆ ಯಾರು ಬೇರೋ, ಯೇಸು ಸರಿ ಹೇಳ್ಬೇಕು ಎರಡು ಟೈಟಲ್ ಯಾರು ಬರ್ತದೆ ಯೇಸು ಸರಿ ಹೇಳ್ಬೇಕು. ಇನ್ಸ್ಟೆಡ್ ಆಫ್ ದೈ ಫಾದರ್ ದೇಶ ದಿ ಚಿಲ್ಡ್ರೆನ್ ಹೂಮ್ ದೋ ಮೇಕೆಸ್ಟ್ ಪ್ರಿನ್ಸಸ್ ಇನ್ ಆಲ್ ದ ಅರ್ಥ ಅಂದ್ಬಿಟ್ರು, ಹಳೇಕಾಂತ ಎಲ್ಲ ರಾಜರುಗಳನ್ನ ಸರಿ ಎಲ್ಲ ಭಕ್ತರುಗಳನ್ನ ವಿಶ್ವಾಸಿಗಳನ್ನ ಭೂಲೋಕದಲ್ಲೇ ಮಾಡ್ದಂತೆ ಎಲ್ಲ ಮುಖ್ಯವಾದ ಸ್ಥಾನದಲ್ಲಿ. ಯಾಕಂದ್ರೆ ಪ್ರಿನ್ಸಸ್ ಅಂದ್ರೇನು ಎಲ್ಲ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಇಟ್ಬಿಡ್ತೀನಿ ಅವರು ಮುಖ್ಯವಾಗಿರುತ್ತೆ ಎಲ್ಲ ಕೆಲಸದಲ್ಲಿ. ಕ್ರಿಸ್ತನ ಸಾವಿರದಲ್ಲಿ ಬರಬೇಕಾದ್ರೆ ಏನಾಗ್ತದಂದ್ರೆ ಅವಾಗ ಹಳೇಕಾಂತ ಎಲ್ಲ ಭಕ್ತರುಗಳಿಗೆ ಒಂದೊಂದು ಆಫೀಸ್ ಕೊಟ್ಟೆ ಡಿಪಾರ್ಟ್ಮೆಂಟ್. ಎಕ್ಸಾಂಪಲ್ ಅಂದ್ರೆ ಏನು ನೋಡ್ಬೇಕು, ಹಳೆ ಕಾಲದ ಪಿತೃಗಳಿದ್ರು ಯಾರಪ್ಪ, ಆಬೇಲಿಂದ ತಗೊಂಡ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಹುಡುಗ ಏನ್ರಿ ಇಲ್ಲಿ ಇಷ್ಟ ಬಿಡ್ತಾರೆ. ಯಾಕಂದ್ರೆ ಫಸ್ಟ್ ಮಾತಾಡಿ ದೇವ್ರ ಸತ್ಯದ ಯಾರಂದ್ರೆ ಆಬೇಲ್ ಕಟ್ಟ, ಆಬೇಲಿಂದ ಹೇಳಿದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ಇದ್ರೆ ಇವರೆಲ್ಲರಿಗೂ ಏನೇನು ಡಿಪಾರ್ಟ್ಮೆಂಟ್ ಕೊಡ್ಬೋದು ಸ್ವಲ್ಪ ತಿಂಕ್ ಮಾಡಿ. ಇವನ್ ನಮ್ಮ ಹತ್ರ ಏನಿದೆ ಗೌರ್ಮೆಂಟ್ ಇದೆ, ನಮ್ಮ ಗೌರ್ಮೆಂಟ್ ಅಲ್ಲಿ ಏನು ಆಫೀಸ್ ಇದೆ, ರೇಷನ್ ಡಿಪಾರ್ಟ್ಮೆಂಟ್ ಇದೆಯಾ, ಇದೆಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಾ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಇದೆಯಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಾ, ಇದೇ ಥರ ಕ್ರಿಸ್ತನ್ ರಾಜ್ಯದಲ್ಲಿ ಇರಬೇಕು. ಇವೆಲ್ಲ ಸೆಟಪ್ ಏನಾಗಿರ್ಬೇಕು, ಈ ಥರ ಒಂದು ಸಿಸ್ಟಮ್ ಇರಬೇಕು, ಇದೇ ಥರ ಈ ಥರ ಅಂತಿಲ್ಲ, ಈ ಥರ ಒಂದು ಏನಾದ್ರು ಒಂದು ಸೆಟಪ್ ಇರಬೇಕು ಕರೆಕ್ಟಾ. ಇವಾಗ ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಏನಾಗಿರ್ಬೇಕು, ಪಿತೃಗಳ ಯಾರೊಬ್ರು ಹ್ಯಾಂಡಲ್ ಮಾಡಬೇಕು, ಯಾಕಂದ್ರೆ ನೀತಿ ನ್ಯಾಯದಿಂದ ಅವ್ರು ಆಳ್ವಿಕೆ ಮಾಡಬೇಕು ಕರೆಕ್ಟಾಗಿ. ಎಕ್ಸಾಂಪಲ್ ಇವಾಗ ಕ್ರಿಸ್ತ ತನ್ನ ರಾಜ್ಯದಲ್ಲಿ ಬರ್ತಾರೆ ಅಂತಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ನ ಯಾರು ಕೊಡ್ಬೋದು, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು ಹಳೆ ಕಾಲದ ಪಿತೃಗಳಲ್ಲಿ,
ನೋ ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಂತ ಪಾಪ ಹೋದ್ರು ಟ್ರಾನ್ಸ್ಪೋರ್ಟೇಷನಲ್ಲಿ ಸರಿ ಯಾರು ಕೊಡ್ಬೋದು ಅಂದರೆ ಇವರು ಏನು ಮಾಡೋದು ಅಂದರೆ ಈ ಜೊತೆಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಈ ಎರಡು ಡಿಪಾರ್ಟ್ಮೆಂಟ್ ಒಬ್ಬ ಒಂದೇ ವ್ಯಕ್ತಿ ಕೊಡ್ಬೋದು ಯಾರು ಗೊತ್ತಾ ಹಾಂ ಯಾಕೆ ಎಲ್ಲಿ ಕೊಡ್ಬೋದು ಗೊತ್ತಾ ಅವಾಗ ಟೇಕ್ ಆಫ್ ಮಾಡ್ಬಿಡೋದು ನೋಡಿ ಅದರ ಅಂದರೆ ಈ ಈ ಇದರ ಬಗ್ಗೆ ನಾಲೆಜ್ ಯಾರಿಗಿದೆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಹಾಂ ಅದೇ ಇದೆ ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಹೇಳ್ತಾರೆ ಅಂದರೆ ಹಿಂಗೆ ಇರ್ತಾರೆ ದಿಸ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯಾಕಂದರೆ ಹಿಂಗೆ ದೇವರು ತನ್ನ ಮಾಡೋಂಥ ಕೆಲಸಗಳನ್ನ ಅಂತಷ್ಟೇ ಓಕೆ ಟ್ರ ಅದರ ಇವೆರಡು ಡಿಪಾರ್ಟ್ಮೆಂಟ್ ಯಾರು ಕೊಡೋದು ಸರಿ ಇವ್ರು ಕೊಡೋದು ಸರಿ ಏನಕ್ಕೆ ಇದು ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಎಲ್ಲಿ ಹೆಂಗೆ ಓಡೋರು ಯಾರಿಗಿಂತ ಫಾಸ್ಟಾಗಿ ಓಡೋರು ಎಷ್ಟು ಆಸ್ ಪವರ್ ಗಾಡಿಗೆ ಇವಾಗ ಆಸ್ ಪವರ್ ಎಷ್ಟು ಎಷ್ಟು ಸಿ ಸಿ 100 ಸಿ ಸಿನ 300 ಸಿ ಸಿ ಬೈಕ್ ಎಷ್ಟು ಆಸ್ ಪವರ್ ಕೇಳ್ತಿರಲ್ಲ ಎಲಿಯ ಎಷ್ಟು ಆಸ್ ಪವರ್ ಗೊತ್ತಾ ಅವ್ರಿಗೆ ಬೈದಿರಾ ಬೈಕ್ದಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಓದಿದ್ರೆ ಇಲ್ಲ ಬರೀ ಮೇಲೆ ಕಿವಿ ಕೇಳಿಸಲ್ವಾ ಅದು ಸಬಾಸ್ ನಿಮ್ಮ ಕನ್ನಡ ಊಟ ಕೊಡ್ಬೇಕು ಫಸ್ಟ್ ಕಿಂಗ್ಸ್ 18 ಚಾಪ್ಟರ್ ಫಸ್ಟ್ ಕಿಂಗ್ಸ್ 18 ಚಾಪ್ಟರ್ 44 ಇಂದ ಓದಿದ್ದೀನಿ 44 ಇಂದ 46 ಫಸ್ಟ್ ಕಿಂಗ್ಸ್ 18 ಚಾಪ್ಟರ್ 44 ಇಂದ 46 ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಎಲ್ಲಿಗಾದರೂ ಕಳುಹಿಸಿದಾಗ ಅವರು ಅಲ್ಲಿಂದ ಯಾವ್ದು ತಗ್ರ ಇಷ್ಟೇ ಮೋಡ ದೂರದಿ ನೋಡ್ತಾನೆ ಬೆಟ್ಟ ಮೇಲಿಂದ ಅದರಿಂದ ಸಮುದ್ರದಿಂದ ಮೋರೆ ಆಗಿ ಬರ್ತಾ ಇದೆ ಅಂತ ಹೇಳ್ತಾರೆ ಇಮ್ಮಿಡಿಯೇಟ್ ಆಗಿ ಹೇಳ್ತಾಳೆ ಎಲಿಯ ನೀನು ಹೋಗಿ ಅಬ್ಬನಿಗೆ ಬೇಗನೆ ರಥವನ್ನು ಉರಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಇಳಿದು ಹೋಗು ಓಡೋ ರಥದ ಸಕಸಾಗ ಓಡೋ ಇವ್ರು ನಾಲ್ಕು ಕುದುರೆ ಇಟ್ಟು ರಥ ಇಟ್ಟಿರ್ತಾರೆ ಆಮೇಲೆ ಬಿಸೋಕಿನಲ್ಲಿಯೇ ಆಕಾಶ ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು ನೋಡಿ ದೊಡ್ಡ ಮಳೆಯ ಪ್ರಾರಂಭ ಆಯ್ತು ಆಮೇಲೆ ಅಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದನು ರಥ ಕುದುರೆ ಮಾತಿವ್ರು ಕುದುರೆಯಲ್ಲಿ ಹೋದ್ರತ್ತೆ ಇಸ್ರೇಲ್ಗೆ ಹೋಗ್ಬಿಟ್ರೆ ಇವರು ಆಮೇಲೆ ಯಹೋವನ ಹಸ್ತವು ಎಲ್ಲಿನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಸ್ರೇಲನ್ನು ಸೇರಿದನು ಓಟಿ ಮಾಡ್ಕೊಂಡವರೆ ಕುದುರೆನ ನಾಲ್ಕು ಕುದುರೆಗಳನ್ನ ಇರಂತ ರಥನೇ ಮಾಡವ್ರೆ ಓಟಿಗೆ ಮಾಡ್ಬಿಡ ಅವ್ರು ಹಂಗಾರೆ ಕ್ಲೀನಾಗಿ ಯಾರು ಗೊತ್ತು ಹಿಂಗೆ ಮಾಡ್ಬೇಕು ಎಷ್ಟು ಸಾಹಸ ಹೋದ್ರೆ ಬಡ್ಡಿಗೆ ಅಲ್ವರ ನೋಡಿ ಹಿಂಗಿದೆ ಅದೇ ನೋಡ್ಬೇಕ್ರೆ ಪಿತೃಗಳು ಕೊಟ್ಟೆ ಅಂತ ಗ್ಯಾರಂಟಿ ಅಲ್ವರ ಆಮೇಲೆ ನೋಡ್ರಿ ನೆಕ್ಸ್ಟು ಏನಪ್ಪ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು ಜೋಸೆಫ ಬೈಬಲಲ್ಲಿ ಫೈನಾನ್ಸ್ನ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡೋರು ವ್ಯಕ್ತಿ ಇದ್ರೆ ಹಾಂ ಜೋಸೆಫ ಜೋಸೆಫ್ ಫೈನಾನ್ಸ್ ಏನಪ್ಪ ಹ್ಯಾಂಡಲ್ ಮಾಡೋದು ಜೋಸೆಫ್ ಹ್ಯಾಂಡಲ್ ಮಾಡಿದ್ದೇನು ಹಾಂ ರೇಷನ್ ಡಿಪಾರ್ಟ್ಮೆಂಟು ಅಲ್ವರ ಹಂಗಂದ್ರೆ ಏನ್ರಿ ಯೋಸೆಫನ್ಗೆ ರೇಷನ್ ಡಿಪಾರ್ಟ್ಮೆಂಟ್ ಕೊಡ್ಬೋದು ಅಲ್ವರ ಇವಾಗ ಏನೈತೆ ಒಂದು ರೂಪಾಯಿ ಒಂದು ಕೆಜಿ ಯೋಸೆಫನ್ ಕಾಲ ಬಂದರೆ ಫ್ರೀ ನಿಮ್ಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ನೀವೇನು ಮಾಡಿ ಫ್ರೀಯಾಗಿ ಬಂದ್ಬಿಟ್ಟು ಇಡೀ ವರ್ಲ್ಡ್ಗೆ 7 ಇಯರ್ಸ್ ಹಾಂ 7 ಇಯರ್ಸ್ ಫ್ಯಾಮಿಲ್ ಬಂತು ಕರೆಕ್ಟಾ 7 ವರ್ಷ ಸಮೃದ್ಧಿಯಾಗಿರ್ಬೇಕು ಇನ್ನು 7 ವರ್ಷಕ್ಕೆ ಏನು ಬೇಕೋ ಸೇರಿಸಿಟ್ಟವ್ರೆ ಅಂತಂದ್ರೆ ವ್ಯವಸ್ಥೆ ಮಾಡಿರ್ತೀರಿ ನಮ್ಮ ಪೊಲಿಟಿಷಿಯನ್ ಚಾನ್ಸ್ ಕೊಟ್ಟರೆ ಅಂತ 20 ವರ್ಷದಲ್ಲಿ ಏನು ಕಮಾಯಿಸಿದ್ರು ಎಲ್ಲ ಸೇರಿಸಿಬಿಟ್ಟು ನೋಡಪ್ಪ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಕೊಡೋದು ಅದರ 5000 ವರ್ಷ ಹೆಂಗಿರ್ತಾರೆ ಈ ಜೋಸೆಫ್ ಕೊಟ್ಟು ಹೆಂಗಿರ್ತಾರೆ ಇವಾಗ ನೀತಿನ ಗುರುತಿರ್ತಾರೆ ಅದರ ಸರಿ ಓಕೆ ಇವಾಗ ನೀವು ಹೇಳ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು ಬೈಬಲ್ ಅವ್ರು ಇದ್ರು ಸೂಪರಾಗಿ ಫೈನಾನ್ಸ್ ಹ್ಯಾಂಡಲ್ ಮಾಡೋರು ಅವರೇ ಫೈನಾನ್ಸ್ ಮಿನಿಸ್ಟ್ರು ಹಾಕಂದ್ರು ಫೈನಾನ್ಸ್ ಮಿನಿಸ್ಟ್ರು ಮತ್ತೆ ಯಾರಂತ ಹಾಂ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಇವ್ರು ತೋಡ ಎಲ್ಲಿ ಹಾಕ್ಬಿಟ್ರು ಗೊತ್ತಾ ಸಿಂಹದ ಒಂದು ಮೊಬೈಲ್ ಹಾಕ್ಬಿಟ್ರು ಯಾರು ಹಾಂ ದಾನಿಯಲ್ಲೂ ಬೆಳಗ್ತಿದ ಕೆಲಸನೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೈಬಲ್ ಇದು ವಚನ ಓದಿಲ್ಲ ಏನ್ ಮಾಡ ಎಲ್ಲ ಹಂಗೆ ಬೈಬಲ್ ಹೆಂಗ ಇರ್ತಾರೆ ಗೊತ್ತಾ ನೋಡಿ ಡ್ಯಾನಿಯಲ್ 6 ಚಾಪ್ಟರ್ ಸಾವು ಸತಿ ಓದಿದ್ದೀನಿ ನಮ್ಮ ಕಣ್ಣಿ ಓಪನ್ ಆಗಿರಲ್ಲ ಅದರ ದೇವ್ರು ಓಪನ್ ಮಾಡೋರು ಓಪನ್ ಆಗಲ್ಲ ಡ್ಯಾನಿಯಲ್ 6 ಚಾಪ್ಟರ್ ತೆಗಿಲಿದ್ದೀನಿ ಫಸ್ಟ್ ವರ್ಷನ ಓದ್ಕೊ ಬನ್ನಿ ದಾರ್ಯಾವೆಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸಿದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು 120 ಮಂದಿ ದೇಶಾಧಿಪತಿಗಳು ಇಟ್ಟಿರಂತೆ ಅದರ ಕಂಟ್ರಿಯಲ್ಲಿ ಪ್ರೈಮ್ ಮಿನಿಸ್ಟರ್ಗಳು ಆಮೇಲೆ ರಾಜನಿಗೆ ನಷ್ಟವಾಗದಂತೆ ನೋಡಿ ರಾಜನಿಗೆ ನಷ್ಟವಾಗದಂತೆ ಪಾಯಿಂಟ್ ನೋಡಿದ್ದೀನಿ ರಾಜನಿಗೆ ಏನಾಗ್ಬಿಡ್ದು ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ ಮೂವರು ಮುಖ್ಯಾಧಿಕಾರಿಗಳು ಅಂದ್ರೆ ಪ್ರೆಸಿಡೆಂಟ್ 3 ಜನ ಆಮೇಲೆ ನೆಕ್ಸ್ಟ್ ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು
ಒಬ್ಬನು ಅಂತ ಈ ಕಾರ್ಡಲ್ಲಿ ರಾಂಗ್ ಟ್ರಾನ್ಸ್ಲೇಷನ್. ಡ್ಯಾನಿಯಲ್ ವಾಸ್ ದ ಚೀಫೆಸ್ಟ್ ಆಫ್ ದೇಮ್ ಅಂತ ಬರ್ತಾರೆ. ಚೀಫೆಸ್ಟ್ ಅಂದ್ರೆ ಈ ಮೂರು ಜನ ಮುಖ್ಯಾಧಿಕಾರಿಗಳ ಚೇರ್ ಪರ್ಸನ್ ಯಾರು? ಡ್ಯಾನಿಯಲ್. ಅಂದ್ರೆ ಡ್ಯಾನಿಯಲ್ ಎಲ್ಲ ಹೆಂಗ್ ಕಂಟ್ರೋಲ್ ಮಾಡೋರು ಅಂದ್ರೆ ಒಬ್ರಿಗೆ ಏನ್ ಸಿಗ್ತಾ ಇರಲ್ಲ, ಸದ್ಬುರೋ ಕಮಾಯ ಸಿಗ್ತಾ ಇರಲ್ಲ ನೋಡಿದ್ರೆ. ಎಷ್ಟು ಏನ್ ಮಾಡೋದು ಹಂಗೆ ಹಿಂಗೆ ಸ್ಕೀಮ್ ಮಾಡ್ಬಿಟ್ಟು ಹೆಂಗೆ ಫೋನ್ ಹಾಕ್ಬಿಡ್ರ ಸಿಮ್ಮದ ಇದೆಲ್ಲ ಹಾಕ್ಬಿಟ್ರ. ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಹೆಂಗ್ ಮಾಡ್ತಾರೆ ಅವಾಗೇ ನಿಷ್ಠಾಂತ ಕೆಲಸ ಮಾಡೋದು. ಅಂದ್ರೆ ಡ್ಯಾನಿಯಲ್ ಹೇಳ್ತಾರೆ ನಿಮಗೆ ಚಿನ್ನದಿಂದ ಅಭಿಷೇಕ ಮಾಡ್ಬಿಡ್ತೀನಿ, ನಿಮ್ಗೆ ಎಷ್ಟು ಬೇಕೋ ಚಿನ್ನ ಕೊಡ್ತಿರ್ತಾರೆ. ಡ್ಯಾನಿಯಲ್ ಹೇಳ್ತಾನೆ ಚಿನ್ನ ಬೆಳ್ಳಿ ಎಲ್ಲ ಏನು ಮಾಡೋದು ನೀನೇ, ಅದೇ ನಾನು ದರ್ಶನ ಅರ್ಥ ಏನು ಮಾಡ್ತೀನಿ ಹೇಳ್ತೀನಿ ಅಂತ ಆ ಕ್ಯಾರೆಕ್ಟರ್ ಕೊಂಡಿದ್ದೀನಿ. ಅದೇ ಹೇಳ್ಬೇಕಾದ್ರೆ ಡ್ಯಾನಿಯಲ್ ನೆಕ್ಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡ್ಬೋದಾ? ಇದು ತುಂಬ ಸಿಂಪಲ್. ಯಾರು ನೋವಾ? ಯಾಕೆಂದ್ರೆ ಕ್ಲೀನಾಗಿ ಒಂದು ವರ್ಷ ಏನ್ರಿ ಆ ಒಂದು ದೋಣಿಯಲ್ಲಿ ಎಲ್ಲ ಪ್ರಾಣಿಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕ್ಲೀನಾಗಿ ಹ್ಯಾಂಡಲ್ ಮಾಡೋಕೆ ಯಾರು ಗೊತ್ತಾ? ನಮ್ಮ ಮೈಸೂರಿಗೆ ವಾರಕ್ಕೊಂದೇ ಲೀವ್ ಕೊಡ್ಬೇಕು. ನೋವಾ ಲೀವೇ ತೊಗೊಂಡಿಲ್ಲ ಅದರ ಹಿಂಗೆ ಹ್ಯಾಂಡಲ್ ಮಾಡೋ ನೋಡಿದ್ದೀನಿ ಎಷ್ಟು ಗಲೀಜ್ ಮಾಡಿರ್ಬೇಕು. ಹಾಂ ಆ ನಾವೇ ಎಷ್ಟೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ತೊಂದರೆ ಕೊಟ್ಟಿರ್ಬೇಕು, ಎಷ್ಟೆಲ್ಲ ಹಿಂಸೆ ಕೊಟ್ಟಿರ್ಬೇಕು. ಆದರೂ ಕೂಡ ನಾವು ಏನು ಮಾಡಿದೆ ಇದೆಲ್ಲ ಪೀಸ್ಫುಲ್ ಮಾಡೋದಂದ್ರೆ ಇದೆಲ್ಲ ದೇವ್ರ ಕೃಪೆ ಇಲ್ಲದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕ್ರಿಸ್ತನ್ ರಾಜ್ಯದಲ್ಲಿ ಇವರೆಲ್ಲ ಎದ್ದು ಬಂದ್ರೆ ಹೆಂಗೆ ಅಂತ ಇಮ್ಯಾಜಿನ್ ಮಾಡಿರಿ. ಬಲಹೀನತೆಲೇ ಹಂಗೆ ಮಾಡಿದ್ರೆ ಅಂತಂದರೆ ಪುನರುತ್ಥಾನದಲ್ಲಿ ತಿರ್ಗಾ ಬಲ ಕೊಟ್ಟು ದೇವ್ರಿಗೆ ಬಲ ಆಶೀರ್ವಾದ ಕೊಟ್ಟರೆ ದೇವ್ರ ಪವಿತ್ರ ಆತ್ಮದಿಂದ ಅವ್ರು ಏನೇನು ಕೆಲಸ ಮಾಡೋದು. ಇದನ್ನೇ ಏನು ಮಾಡೋದಂದ್ರೆ ಈ ಒಂದು ಅವರ ರಾಜ್ಯದಲ್ಲಿ ಮಾಡೋದು ಸೆಟಪ್. ಅದಕ್ಕೆ ನೋಡ್ಬೇಕಿದ್ರೆ ಈ ಒಂದು ಸೆಟಪ್ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಯಾವುದೋ ಇದು ಭೂಲೋಕದಂಥ ಪಿತೃಗಳು ಆಕಾಶದಲ್ಲಿ ಸಭೆ ನಡ್ತಾರೆ ಕ್ರಿಸ್ತದವರಿಗೆ. ಅವರು ಆಳ್ವಿಕೆ ಮಾಡ್ತಾರೆ ಕಣ್ಣಿ ಕಾಣಿಸಿರ್ತೀನಿ. ಭೂಲೋಕದಲ್ಲಿ ಯಾರಿರ್ತಾರೆ ಈ ಥರ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಆಳ್ವಿಕೆ ಅಂತ ಪಿತೃಗಳು. ಇದೇ ಅಂದರೆ ಸ್ಯಾಂಡ್ ಆಫ್ ದ ಶಿಶೋರ್ ಸಮುದ್ರ ತೀರದ ಉಸುಬು ಆಕಾಶ ಅಂತ ನಕ್ಷತ್ರ ಯಾರಂದ್ರೆ ಅಂದರೆ ಪರಲೋಕ ರಕ್ಷಣೆ ಹೋಗುವಂಥ ಸಭೆ. ಇದನ್ನೇ ಯೇಸು ಕ್ರಿಸ್ತ ಇವಾಗ ಸೆಲೆಕ್ಷನ್ ಮಾಡ್ತಿರೋದು. ಇದಕ್ಕೋಸ್ಕರನೇ ಇನ್ನ ಎರಡನೇ ಲೋಕನ ಅಂತ್ಯ ಮಾಡಿಲ್ಲ. ಈ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಈ ಎರಡನೇ ಲೋಕನ ಏನು ಮಾಡ್ತಾರೆ? ಫಸ್ಟ್ ಅವ್ರು ಬಂದು ಅಂತ್ಯ ಮಾಡ್ತಾರೆ. ಯೇಸು ಕ್ರಿಸ್ತ ಅಂತಲ್ಲ ಭೂಮಿ ಆಕಾಶ ಅಳೋದು ಸರಿ ನನ್ನ ವಾರ್ತೆನಾಗಲ್ಲ ಅಲ್ಲ. ದೋ ಹೆವೆನ್ ಅಂಡ್ ಅರ್ತ್ ಪಾಸ್ ಅದೆ ಮೈ ವರ್ಡ್ ಶಲ್ ನೆವರ್ ಪಾಸ್ ಅವೆ ಅಂತ ಹೇಳ್ತಾರೆ. ಅದರ ಕೇಳಿದ್ರೆ ಮತ್ತೆ ಏನು ಹೆವೆನ್ ಅಂಡ್ ಅರ್ತ್ ಶಲ್ ಪಾಸ್ ಅವೆ? ಹಾಂ ನಾನು ಬೈಬಲ್ ತರ್ಬೇಕು ಏನಪ್ಪ ಹೆವೆನ್ ಅಂಡ್ ಅರ್ತ್ ಹೋಗ್ಬಿಡ್ತಾರ ಏನು ಅರ್ಥ ಹೋಗ್ಬಿಟ್ರೆ ಪರಲ್ಲ ಯಾವಾಗ ಹೋಗ್ತೀನಿ ನಾನು ಎಮೇನ ಹೋಗ್ಬಿಟ್ರೆ ಎಲ್ಲ ಹೋಗಿದ್ದೇವ್ರೆ ಅಂದ್ಬಿಟ್ಟು ಇವ್ರು ಎಂತ ಮೈ ವರ್ಡ್ಸ್ ಅಂಡ್ ನಾಟ್ ಪಾಸ್ ಅವೆ ಏನರ್ಥ? ವಿಚ್ ಆರ್ ದಿ ಸೆವೆನ್? ಇದೇ ಸೆಕೆಂಡ್ ಹೆವೆನ್ ಸೆಕೆಂಡ್ ಅರ್ತ್. ಈ ಭೂಮಿ ಆಕಾಶ ನಾಶ ಆಗ್ಬಿಟ್ಟು ಸರಿ ದೇವರ ವಾರ್ತೆ ಸುಳ್ಳಾಗಲಿ ಕೇಳಿಲ್ಲ ಸದ್ಯ. ಯಾಕಂದ್ರೆ ಇದಾಗಿ ನಂತರ ಇದೆ ನೂತನ ಆಕಾಶ ನೂತನ ಭೂಮಿಟ ಏನು ಮಾಡೋದು ದೇವರು ದೇವ್ರ ಸೆಟಪ್ ಮಾಡ್ತಾರೆ. ಅಂದ್ರೆ ಅದೇ ಹೇಳಿರ್ತೀನಿ ನೋಡ್ರೆ ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಈ ಭೂಮಿ ನಾಶ ಮಾಡ್ತಾರೆ ಅಂತ ಹೆಂಗೆ ನಾಶ ಮಾಡ್ತಾರೆ? ಎರಡನೇ ಪೇತ್ರ 3:7 ಸೆಕೆಂಡ್ ಪೀಟರ್ 3:7 ಓದಿತ್ತೀರಿ. ಸೆಕೆಂಡ್ ಪೀಟರ್ 3:7 ಈಗಿರುವಂತ ಭೂಮಿ ಆಕಾಶಗಳು ನೋಡ್ರೆ ಈಗಿರುವಂತ ಭೂಮಿ ಆಕಾಶ ಅಂದ್ರೆ ಇವಾಗ ಇರುವಂತ ಎರಡನೇ ಲೋಕ. ಅದೇ ವಾಕ್ಯದ ಬಲದಿಂದ ನೋಡ್ರ ಬೆಂಕಿಯ ಮುಖಾಂತರ ನಾಶವಾಗೋದಕ್ಕೆ ಇಡಲ್ಪಟ್ಟವರಾಗಿ. ಅಂದ್ರೆ ಈ ಲೋಕನ ದೇವರು ಹೆಂಗ್ ನಾಶ ಮಾಡ್ತದೆ? ಬೆಂಕಿಯ ಮುಖಾಂತರ. ಅದಕ್ಕೆ ಎಲ್ಲರಿಗೂ ಏನು ಅಭಿಪ್ರಾಯ? ಯೇಸು ಕ್ರಿಸ್ತ ಎಂಡ ಬ್ರೇಕಲ್ಲಿ ಬಂದ್ಬಿಟ್ಟರೆ ಇಡೀ ಭೂಮಿ ಏನು ಮಾಡ್ಬೋದು? ಹಂಗೆ ಬಾಂಬ್ಗಳು ಹಾಕಿ ಅಟಾಮಿಕ್ ಬಾಂಬಲ್ಲಿ ಹಾಕಿ ಭೂಮಿ ಏನು ಮಾಡ್ತಾರೆ? ಡೆಮಾಲಿಶ್ ಮಾಡಿ ಎಲ್ಲ ಕಡೆ ಏನು ಮಾಡ್ತಾರೆ? ನಾಶ ಮಾಡಾಕ್ಬಿಡ್ತಾರೆ. ಎಲ್ಲ ಕಡೆ ಸುನಾಮಿಗೆ ಏನಾದ್ರು ಏನ್ಬಿಡ್ತಾರೆ? ಭೂಮಿ ಓ ಮನುಷ್ಯ ಪಡ್ಕೊಳ್ಳೋ ಎಲ್ಲ ಏನಾಗ್ಬಿಡ್ತಾರೆ? ಬೆಂಕಿಲೋ ನಾಶ ಆಗ್ಬಿಡ್ತಾರೆ ಅಂತಂದ್ರೆ ಎಲ್ಲರೂ ಏನು ತಿಳ್ಕೊಂಬಿಟ್ಟವ್ರೆ ಏನ್ರಿ ಇದೇ ಥರ ಬೆಂಕಿಲ್ ಏನು ಮಾಡ್ತಾರೆ? ಭೂಮಿನ ನಾಶ ಮಾಡಾಕ್ಬಿಡ್ತಾರೆ ಅಂತಂದವ್ರ. ಆದರೆ ಅದೇ ವಚನದಲ್ಲಿ ಆ ಬೆಂಕಿ ಅಂದರೆ ಏನು ಅಂತ ನಮಗೆ ಕೊಟ್ಟವ್ರೆ ಅದರ. ಅದಕ್ಕೆ ನಾವು ಸ್ಪಷ್ಟವಾಗಿ ಓದಿರ್ತೀನಿ ಆ ಬೆಂಕಿ ಅಂದರೆ ಏನು ಅಂತಂದರೆ ಜೆಫೇನಿಯಾ 3:8 ಓದಿರ್ತೀನಿ. ಆಮೇಲೆ ಸೆಕೆಂಡ್ ಪಿಟರ್ 3:10 ಫಸ್ಟ್ ಜೆಫೇನಿಯಾ 3:8 ಓದಿ ಆಮೇಲೆ ಸೆಕೆಂಡ್ ಪಿಟರ್ 3:10 ಓದಿ. ಜೆಫೇನಿಯಾ 3:8 ಓದಿ ಜೆಫೇನಿಯಾ 3:8 ಜೆಫೇನಿಯಾ 3ನೇ ಅಧ್ಯಾಯ 8 ವಚನ. ನೋಡ್ರ ಜನಾಂಗ ರಾಜ್ಯಗಳ ಮೇಲೆ ಏನಂತೀರಿ? ನನ್ನ ಕೋಪವನ್ನು. ಹೌದು ಎಂತ ಕೋಪ ಅಂತ ಅದು ಉಗ್ರ ಉಗ್ರ ಅನ್ನೇನು ಭಯಂಕರ ಇಂಗ್ಲಿಷ್ ಇಂಗ್ಲಿಷ್ ಓದಿರ್ಬೇಕು ಫೈಯರ್ ಆಂಗರ್ ಫಿಯರ್ಸ್ ಅಂದ್ರೆ ಏನಂದ್ರೆ ಬೆಂಕಿ ತರ ಅಂತ ರೌದ್ರ ಕೋಪ ಅಂತ ಏನೇ ಮಾಡ್ತಂತೆ ಅಲ್ಲಿ ಸುರಿಸ್ತಾ ಇರ್ತದೆ. ಅದೇ ಅಂದ್ರೆ ಇದು ದೇವರ ಒಂದು ಕೋಪ ಆಗ್ನಿ ಹೇಳೋದು ಆಯ್ತಲ್ಲ ರವಿನಲ್ಲಿ ಕೋಪ ಆಗ್ನಿ ಅಂತಂದ್ರೆ ದೇವರು ಕೋಪ ಆಗ್ನಿ ಏನ್ ಮಾಡ್ತಾರೆ? ದೇವ್ರ ನಾಶ ಮಾಡ್ತಾರೆ. ಅಂದ್ರೆ ಅಗ್ನಿ ಏನೋ ಲಿಟರಲ್ ಅಂತ ಆಗ್ನಿ ಇಲ್ಲ. ಇವಾಗ ನಮ್ಮನ್ನ ದೇವ್ರ ಏನ್ ಮಾಡ್ತಾರೆ? ದಿನಾನಿತ್ಯ ಶೋಧನೆ ಮಾಡ್ತಾರೆ ನಮ್ಮ ವಿಶ್ವಾಸನ. ಎದಕ್ಕೆ ಶೋಧನೆ ಮಾಡ್ತಾರೆ? ಬೆಂಕಿಗಾಗಿ. ಅಂದ್ರೆ ದಿನ ನಾವು ಜಾಸ್ತಿ ಹೋಗ್ಬಿಟ್ಟು ನಾವು ಹೋಗ್ಬೋದು ಅಂತೀರಾ?
ಕಷ್ಟ ಸಂಕಟ ತೊಂದರೆಗಳಿಂದಾನೆ ಇದೇ ನಮ್ ಶೋಸೋದು. ಇದೇ ತರ ಲೋಕನ್ನ ಹೆಂಗೆ ದೇವ್ರು ಪ್ಯೂರಿಫೈ ಮಾಡೋದು ಎಲ್ಲ ಕದೋ. ಬೆಂಕಿ ಅಂದ್ರೆ ಏನಂದ್ರೆ ಲಿಟರಲ್ ಬೆಂಕಿ ಅಲ್ಲ, ದೇವರ ಕೋಪ ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಯೇಸು ಕ್ರಿಸ್ತ ಹೇಳ್ತಲ್ಲ. ಹಾ, ಮುಂದೆ ಒಂದು ಕಷ್ಟ ಸಂಕಟ ದೇವರು ಬರ್ತಾರೆ. ಆ ತರ ದಿನ ಇದುವರೆಗೂ ಬಂದಿಲ್ಲ. ಆ ಒಂದು ದಿನಗಳಲ್ಲಿ ಈ ಲೋಕನ ಏನ್ ಮಾಡೋದು, ಅವ್ರ ಅಂತ್ಯ ಮಾಡೋದು. ಅದ ಅರ್ಥ ಅಲ್ಲೇ ಕೊಟ್ಟಿರಿ. ಸೆಕೆಂಡ್ ಪೀಟರ್ 3:10 ಓದಿ. ಸೆಕೆಂಡ್ ಪೀಟರ್ 3:7 ಓದ್ರಲ್ಲ, ಆ ಸೆವೆಂತ್ ವರ್ಸ್ದು ಎಕ್ಸ್ಪ್ಲನೇಷನ್ 10th ವರ್ಸ್ ಅಲ್ಲಿ ಕೊಟ್ಟರು, ಓದಿ ಅಂತೀನಿ. ಆದರೂ ಕರ್ತನ ದಿನವೂ ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ನೋಡಿ, ಕರ್ತನ ದಿನ ಹೆಂಗ್ ಬರ್ತದೆ, ಕಳ್ಳನ ತರ ಬರ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಏನಂದ್ರೆ ಆಕಾಶ ಮಂಡಲವು ಮಹಾಘೋಷದಿಂದ ಏನಂತಾರೆ ಇಲ್ಲದೆ ಅಂತ ಹೋಗ್ಬಿಡ್ತಾರೆ. ಆಕಾಶ ಮಂಡಲ ಏನಂದ್ರೆ ಎಲ್ಲ ಲಿಟರಲ್ ಆಕಾಶ ತಿಳ್ಕೊಂಡ್ಬಿಟ್ಟವ್ರೆ. ಆಮೇಲೆ ನೆಕ್ಸ್ಟ್ ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ನಯವಾಗಿ ಹೋಗುವು. ಆಮೇಲೆ ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. ಭೂಮಿ ಸುಟ್ಟು ಹೋಗ್ಬಿಡುದಲ್ಲ, ಭೂಮಿಯಲ್ಲಿ ಇರುವಂತ ಕೆಲಸಗಳು, ಭೂಮಿಯಲ್ಲಿರುವಂತ ಕೆಲಸಗಳು, ಭೂಮಿ ಇದೆಲ್ಲ ಎಲ್ಲ ದುಷ್ಟವಾದ ಕೆಲಸಗಳನ್ನ, ಈ ದುಷ್ಟವಾದ ಕೆಲಸಗಳನ್ನ ದೇವ್ರೇ ಮಾಡ್ತಾರೆ. ತನ್ನ ಒಂದು ಬರುವಂತ ಮಹಾ ಹಿಂಸೆಯ ದಿನದಲ್ಲಿ ಮಾಡ್ತಾರೆ, ಎಲ್ಲ ಕಂಪ್ಯೂಟರ್ ನಾಶ ಮಾಡಿದ್ರು. ಯೋಚನೆ ಮಾಡಿದ್ರೆ ಬಾಂಬ್ಗಳ ಆ ಕಡೆ ಇನ್ನೊಬ್ಬ ನಾಶ ಮಾಡಕ್ಕಾಗ್ತದೆ. ಯಾಕೆ ಲೋಕದಲ್ಲಿ ಆಡಿ ಎಕ್ಸಾಂಪಲ್ಸ್ ಇದೆ. ಫಸ್ಟ್ ವರ್ಲ್ಡ್ ವಾರ್ ಆಯ್ತು, ಜನಗಳೇನ ಸುಧಾರಿಸ್ಕೊಂಬಿಟ್ರ, ಎಲ್ಲ ಒಳ್ಳೆಯಾಗ್ಬಿಟ್ರ ಇಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ಜನಗಳೇನ ಸುಧಾರಿಸ್ಕೊಂಬಿಟ್ರ, ಎಲ್ಲ ಭೂಲೋಕ ಸಮಾಧಾನ ಹೋಗ್ಬಿಡ್ತಾ. ವರ್ಲ್ಡ್ ವಾರ್ ಏನ್ರೆ ಇಡೀ ಲೋಕ ಎಲ್ಲ ಸೇರ್ಬಿಟ್ಟಿನ ಇದೆ ಜಗಳಾಡೋದ್ರೆ. ಎಲ್ಲ ಜಗಳಾಡಿಗೆ ಏನು ಕನ್ಕ್ಲೂಷನ್, ಇವತ್ತು ವರ್ಲ್ಡ್ ವಾರ್ ವರ್ಗೆ ಏನಾಗ್ತವ್ರೆ ರೆಡಿ ಆಗ್ತವ್ರೆ. ಇವಾಗ ನೀವೇ ಯೋಚನೆ ಮಾಡ್ರಿ, ವರ್ಲ್ಡ್ ವಾರ್ ಅಲ್ಲಿ ಆಗ್ಬಿಟ್ಟು ಅಟಾಮಿಕ್ ಬಾಂಬ್ ಆಗ್ಬಿಟ್ರೆ ಭೂಲೋಕ ಸಮಾಧಾನ ಬರ್ತದಾ? ಅಂದ್ರೆ ನೀತಿ ನ್ಯಾಯ ಬರಬೇಕು ಅಂದ್ರೆ ಲಿಟ್ರಲ್ ಆಗಿರೋ ಬೆಂಕಿನ ನಾಶ ಮಾಡೋಕೇನಿಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯವಾಗ್ತದ ಸಮಾಧಾನ ತರಂಗೆ ಇಲ್ಲ. ಅಂದ್ರೆ ಈಗ ಬೆಂಕಿ ಹೇಗಿರ್ಬೇಕು, ಕಷ್ಟ ಸಂಕಟ ತೊಂದರೆ ಹಿಂಸೆ, ಎಷ್ಟು ಮನುಷ್ಯನಿಗೆ ಅಧಿಕವಾಗಿ ಹಿಂಸೆ ಆಗ್ತಾರೋ ಆ ಹಿಂಸೆಲ್ಲ ಏನ್ ಮಾಡ್ತಾನೆ, ಕೆಟ್ಟತನ ಏನ್ ಮಾಡ್ತಾನೆ ಅವನು ಅಂದ್ಬಿಡ್ತಾನೆ. ಇವಾಗ ನೋಡಿ, ನಾವು ಲೋಕದಿಂದ ಕ್ರಿಸ್ತನ್ ನಂಬಿದ್ದೀರಿ, ಏನಕ್ಕೆ ನಂಬಿದ್ದೀರಿ? ನಮ್ಗೆ ಕಷ್ಟ ಬಂದಿದ್ರಿಂದ ಇಲ್ಲ, ನಾವು ಬರ್ತಾ ಇದ್ರ ನಾವೆಲ್ಲ ಏನಂದ್ರೆ ಬಲ್ಕಿಡಿಕೆ ಬಲ್ ಪಾಕಡಗಳು, ಅದೇ ಮೀನ್ಗಳು ಎಂತ ಮೀನ್ಗಳು, ನಾವು ಹೊತ್ತು ಹೊಟ್ಟೆ ತುಂಬಿರೋ ಮೀನ್ಗಳು ಕೆಳ ಎಲ್ಲ ಡೀಪ್ ಆಗಿ ಇರ್ತೀರಿ, ಯಾವ ಬಲೆ ಹಾಕೊಂಡ್ರೆ ಸಿಗಾಕೊಳ್ಳಲ್ಲ. ನಮ್ ಹಿಡಿದವ್ರೆ ಅಂತಂದ್ರೆ ನಾವೇನ್ ಮಾಡ್ತೀರಿ, ಆ ಬೇಟಲ್ಲಿ ಬಿಡತ್ತ ಏನೋ ತುಂಡಿಗೆ, ಅಯ್ಯೋ ಕೊಡಪ್ಪ ಸ್ವಾಮಿ ಅಂತ ಹೋಗ್ತಾ ಇತ್ತು, ಲಪ್ಕ ಸಿಗಾಕೊಂಡಿರ್ತೀರಿ. ಅದೇ ದೇವ್ ನಮ್ಗೆ ಸತಿ ಕರೋದು. ಇದೇ ತರ ಲೋಕ ಜನಗಳು ಕರೆಯೋದು ಹೆಂಗೆ ಅಂದ್ರೆ ಏನಂದ್ರೆ ಹಿಂಸೆಗಳ ಮುಖಾಂತರ, ಕರೆಕ್ಟ? ಹಿಂಸೆಗಳ ಮುಖಾಂತರ ದೇವ್ರಿಗೆ ಏನ್ ಮಾಡೋದು, ಆ ಜನಗಳನ್ನ ಸತ್ತಿ ತರೋದಕ್ಕೆ. ಲೋಕವು ಅದರಲ್ಲಿರುವಂತ ಕೆಲಸವು ಈ ಕರಪ್ಷನ್ ನಾಶ ಆಗ್ಬೇಕು ಅಂದ್ರೆ ಏನ್ ಬರ್ಬೇಕು, ತಲೆ ಮಹಾ ಹಿಂಸೆ ಬರ್ಬೋದು. ಅಂದ್ರೆ ಇರಾಗಿದ್ದಂತಾನೆ ಇರೋದು, ತನ್ನ ಮೂರನೇ ಲೋಕ ಭೂಲೋಕ ಸ್ಥಾಪನೆ ಆಗಿದೆ. ಅದಕ್ಕೆ ಈ ಭೂಲೋಕನ ಯಾವತ್ತೂ ನಾಶ ಮಾಡಲ್ಲ. ಅಂದ್ರೆ ಅವಾಗ ವಚನ ಓದಲ್ಲ, ಇಲ್ಲಿ ಪ್ರಸಂಗಿ 1:4 ಓದಿದಾಯ್ತು, ಏಷ್ಯಾ 45:18 ಓದ್ರಿ. ಅಂದ್ರೆ ಭೂಮಿಯು ಏನಂತಾರೆ ಶಾಶ್ವತವಾಗಿ ದೇವರು ನಿರ್ಮಾಣ ಮಾಡಿದ್ದಾರೆ. ಇದನ್ನ ಏನಂತಾರೆ ಯಾವತ್ತು ಯಾರೋ ಅದನ್ನ ಕದಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ತಲ ಅಂತ ಹೋದ್ರೆ ಇನ್ನೊಂದು ತಲ ಅಂತ ಬಂದ್ರೆ ಸರಿ ಭೂಲೋಕ ಹೆಂಗಿರ್ತದೆ, ಶಾಶ್ವತವಾಗಿರ್ತಾರ. ಇನ್ನೂ ವಚನ ಓದ್ತೀನಿ, ಕೀರ್ತನೆ 115, ಕೀರ್ತನೆ 115:16, ಸಾಮ್ಸ್ 17:15-16, ಸಾಮ್ಸ್ 17:15-16, ಕೀರ್ತನೆ 115:16. ಪರಲೋಕ ಯಾರಂತೆ, ದೇವ್ರದು ಭೂಲೋಕನ ಸೃಷ್ಟಿ ಮಾಡಿದ್ದೆ ಯಾರಿಗೋಸ್ಕರ, ಮನುಷ್ಯನಿಗೋಸ್ಕರ. ಅಂದ್ರೆ ಮನುಷ್ಯನ ಸೃಷ್ಟಿ ಮಾಡಿದ್ದೆ ಭೂಲೋಕಗೋಸ್ಕರ. ಏನೋ ಸ್ವಲ್ಪ ಜನ ಮಾತ್ರ ದೇವ್ ಕೃಪೆ ಕೊಟ್ಬಿಟ್ಟು ಇಲ್ಲಿ ಕರೀತಾವ್ರೆ, ಕರ್ದಿದ್ ಮಾತ್ರಕ್ಕೆ ಪರ್ಮನೆಂಟ್ ಆಗಿ ಹೋಗ್ಬಿಡ್ತೀರಿ ಅಂತೇನಿಲ್ಲ, ಏನು ಗ್ಯಾರಂಟಿ ಏನಿಲ್ಲ. ಅಂದ್ರೆ ಅದೇ ನೋಡ್ಬೇಕಂದ್ರೆ ಭೂಮಿನ ಸೃಷ್ಟಿ ಮಾಡಿದ ಯಾರಿಗೋಸ್ಕರತೆ, ಮನುಷ್ಯನಿಗೋಸ್ಕರ. ಅಂದ್ರೆ ಅದಕ್ಕೆ ಭೂಮಿ ಯಾವತ್ತೂ ನಾಶ ಆಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅಂದ್ರೆ ಅದಕ್ಕೆ ಏನ್ರಿ ಫಸ್ಟ್ ವರ್ಲ್ಡಲ್ಲಿ ಏನ್ರಿ ಆ ವರ್ಲ್ಡಲ್ಲಿ ನಾಶ ಮಾಡಾಕ್ಬಿಟ್ರು, ಸೆಕೆಂಡ್ ವರ್ಲ್ಡ್ ಶುರು ಆಯ್ತು, ಕರೆಕ್ಟಾ? ಅವಾಗ ನೋವ ಏನಾದ್ರು ಮೊದಲನೇ ಲೋಕದಿಂದ ಎಲ್ಲಿಗೋದ್ರು ಎರಡನೇ, ಅದೇ ಥರ ಏನ್ರಿ ಎರಡನೇ ಲೋಕ ನಾಶ ಮಾಡಿ ದೇವ್ರ ಮೂರನೇ ಲೋಕಕ್ಕೆ ಸ್ಥಾಪನೆ ಮಾಡ್ತಾರೆ. ಅವಾಗ ಏನು ಮೀನಿಂಗು, ಇಡೀ ಜನಗಳನ್ನ ನಾಶ ಮಾಡ್ಬಿಡ್ತಾರೆ ಅಂತಲ್ಲ. ಸ್ವಲ್ಪ ಜನ ಯಾವ ರೀತಿ ಮೊದಲನೇ ಲೋಕದಿಂದ ಎರಡನೇ ಲೋಕಕ್ಕೆ ಹೋದ್ರು, ಅದೇ ಥರ ಸ್ವಲ್ಪ ಜನ ಎರಡನೇ ಲೋಕದಿಂದ ಎಲ್ಲಿಗೆ ಹೋಗ್ತಾರೆ, ಮೂರು ಲೋಕ ಜೀವಂತವಾಗಿ ಹೋಗ್ತಾರೆ ಅಂತ ನೋಡಿದ್ದೀನಿ. ವಚನ ಓದಿ, ಏಷ್ಯಾ 24:6, ಐಸಾಯಾ 24:6, ಆಮೇಲೆ ಮ್ಯಾಥ್ಯೂ 24:22, ಐಸಾಯಾ 24:6, ಮ್ಯಾಥ್ಯೂ 24:22. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ನೋಡ್ರ, ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ನೋಡ್ರ, ಏನ್ ಶಾಪ, ದೇವರ ಶಾಪ, ಕರ್ಸ್ ಭೂಮಿನೇ ನುಂಗ್ಬಿಟ್ಟಿದ್ದಂತೆ. ಹಂಗ್ರೆ ಭೂಮಿನ ಹೋಗ್ಬಿಡ್ತಾ ಗುಳ ತಂದ್ಬಿಟ್ಟು ಭೂಮಿ ನುಂಗ್ಬಿಟ್ಟೆ ಮೀನಿಗ, ಭೂಮಿ ಅಂತ ಜನಗಳನ್ನ ಏನ್ ಮಾಡಿದ್ರು ತಿನ್ಕೊಂಡ್ಬಿಟ್ಟಿದೆ, ಅಷ್ಟೊಂದು ಅವ್ರಿಗೆ ವೇದನೆ. ಆಮೇಲೆ ನೆಕ್ಸ್ಟ್ ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ನೋಡ್ರ, ಅಲ್ಲಿನವ್ರು ಏನಾಗಿರುತ್ತೆ, ಹೌದಾ, ದಂಡನೆಗೆ ಒಳಗಾಗಿದ್ದಾರೆ. ನೋಡಿರ್ತೀನಿ, ಅದೇ ಭೂಮಿ ಏನೇನೋ
ಭೂಮಿ ನುಂಗು ಬಿಡಿದ್ರೆ ಏನ್ ಅರ್ಥ ಅಲ್ಲೇ ಇಟ್ಕೊಂಡು ಅವ್ರ ದಂಡನೆ ಏನಾಗಿದ್ರೆ ಒಳಗಾಗಿದ್ರೆ ಅಂತ ಅರ್ಥ ಅದರ ಇನ್ನು ನಾನು ಅಲಿಯದಿಂತೀನಿ ನಾಲ್ಕು ವರ್ಷದಲ್ಲಿ ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ ನೋಡ್ರ ಏನ್ ಭೂಮಿ ಅಂತಂತೆ ಪ್ರಲಾಪಿಸುತ್ತಾ ಬಳ್ಳಿದೆ ಅಂದ್ರೆ ಭೂಮಿ ಡ್ಯಾನ್ಸ್ ಹತ್ರ ಗಡಗಡ ಅಂತ ಏನ್ ಅರ್ಥ ಆಗಲ್ಲ ಅದು ನೋಡಿ ಮುಂದೆ ಬರಿ ಲೋಕವು ಕುಗ್ಗಿ ಹೋಗಿದೆ ಅದೇ ಮೀನಿಂಗ್ ಲೋಕವು ಏನಾಗ್ಬಿಟ್ಟಿದೆ ಕುಗ್ಗಿ ಹೋಗ್ಬಿಟ್ಟಿದೆ ಬರ ಅಂತ ಕಷ್ಟ ಸಂಕಟದಲ್ಲಿ ಜನಗಳಿಗೆ ಬೇಸರ ಆಗಿದೆ ಆಮೇಲೆ ಲೋಕವನ್ನ ಹತ್ರ ಕಂಗೆಟ್ಟಿದ್ದಾರೆ ಭೂನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ ಇಲ್ಲಿ ಭೂಮಿ ಲೋಕ ಅಂತ ಹೇಳ್ಬೇಕಂದ್ರೆ ಲಿಟರಲ್ ಭೂಮಿ ಅಲ್ಲ ಲಿಟರಲ್ ಲೋಕ ಅಲ್ಲ ಜನಗಳ ಬಗ್ಗೆ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾತಾಡ್ತಿರೋದು ಕರೆಕ್ಟ್ ಅವನಿಷ್ಟು ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ ಆಮೇಲೆ ಭೂನಿವಾಸಿಗಳು ಸುಟ್ಟು ಹೋಗಿ ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ ಏನಾಗುತ್ತೆ ಕೆಲ ನಾಶ ಆಗ್ಬಿಟ್ಟದ ಸ್ವಲ್ಪ ಜನ ಇಲ್ಬೋದೆ ಯಾವ ತರ ಮೊದಲು ಹೋಗ್ತಿರೋ ಸ್ವಲ್ಪ ಜನ ಇಲ್ಗೋದ್ರು ಎರಡನೇ ಲೋಕಕ್ಕೆ ಹೋದ್ರು ಅದೇ ತರ ಕೆಲವು ಜನ ಎರಡನೇ ಲೋಕಕ್ಕೆ ಮೂರು ಲೋಕಕ್ಕೆ ಏನಾಗ್ತಾರೆ ಹೋಗ್ತಾರೆ ಈ ಇದಾಗಿದೆ ಅಂತಾನೆ ಬರೋದು ಏನಂದ್ರೆ ಭೂಲೋಕದಲ್ಲಿ ಕ್ರಿಸ್ತನ ಒಂದು ಏನಂದ್ರೆ ಮೂರನೇ ಲೋಕ ಅದರ ಮೂರನೇ ಲೋಕದ ಬಗ್ಗೆ ಓದ್ತೀನಿ ಸೆಕೆಂಡ್ ಪೀಟರ್ 3:13 ಎರಡನೇ ಪೇತ್ರ 3:13 ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ ನಾವೇನಂತೆ ನೂತನ ಆಕಾಶವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ ಲುಕಿಂಗ್ ಫಾರ್ವರ್ಡ್ ಟು ನ್ಯೂ ಹೆವೆನ್ಸ್ ಅಂಡ್ ನ್ಯೂ ಅರ್ತ್ ಅವುಗಳಲ್ಲಿ ನೀತಿಯು ವಾಸವಾಗಿರುತ್ತದೆ ಅವುಗಳ ಏನು ವಾಸವಾಗಿರ್ತದೆ ನೀತಿ ಹಾಗಾದ್ರೆ ಮೂರನೇ ಲೋಕದಲ್ಲಿ ಏನು ವಾಸವಾಗಿರ್ತದೆ ಭೂಲೋಕದಲ್ಲಿ ನೀತಿ ಸಮಾಧಾನ ಶಾಂತಿ ಆಗಿದ್ದಾರೆ ಕ್ರಿಸ್ತನ ರಾಜ್ಯದಲ್ಲಿ ಇರ್ತಾರೆ ಅಂದ್ರೆ ಇದು ಯಾವಾಗ ಆಗೋದಂದ್ರೆ ಕ್ರಿಸ್ತನು ಏನ್ರೆ ಎರಡನೇ ಬರಿಕೆಯಲ್ಲಿ ಬಂದು ಭೂಲೋಕದಲ್ಲಿ ಏನ್ ಮಾಡ್ತಾರೆ ಸಾವಿರ ವರ್ಷ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಕರೆಕ್ಟಾ ಇದೆಲ್ಲ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಎಲ್ಲ ಬೇಸಿಕ್ ಇರುತ್ತೆ ಕ್ರಿಶ್ಚಿಯನ್ಸ್ ಎಲ್ಲ ಗೊತ್ತಿರ್ಬೇಕು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬಂದು ಏನ್ ಮಾಡ್ತಾರೆ ಭೂಲೋಕದಲ್ಲಿ ಮಾಡ್ತಾರೆ 1000 ಇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆ 1000 ಇಯರ್ಸ್ ಅಲ್ಲಿ ಅವ್ರು ರೂಲ್ ಮಾಡ್ಬೇಕಾದ್ರೆ ಸಭೆ ಅವ್ರ ಜೊತೆ ಎಲ್ಲಿರ್ತಾರೆ ಓದಿಂತೀನಿ ಪ್ರಕಟಣೆ 20:6 ಪ್ರಕಟಣೆ 20:6 ರೆವಲೇಷನ್ ಚಾಪ್ಟರ್ 20:6 ನೋಡ್ರ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರೋನು ಧನ್ಯನು ಪರಿಶುದ್ಧನಾಗಿದ್ದಾನೆ ಅಂತವರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ ಅಂತವರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ ಆಮೇಲೆ ನೆಕ್ಸ್ಟ್ ಕ್ರಿಸ್ತನೊಂದಿಗೆ ಸಾವಿರ ಕಾಲ ಯಾರು ಸಭೆ ಅಲ್ಲ ನೋಡಿ ಸಭೆ ಏನಾಗ್ತಾರೆ ಫೇತ್ಫುಲ್ ಸಭೆ ಕ್ರಿಸ್ತನ ಜೊತೆಗೆ ಏನು ಮಾಡ್ತಾರೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಅದನ್ನು ಎಲ್ಲಿ ವಾಯುಮಂಡಲದಲ್ಲಿ ಕರೆಕ್ಟಾ ಓದಿದ್ದೀನಿ ಪ್ರಕಟಣೆ 3:21 ನಮಗೆ ಸಭೆಗೆ ಕೊಡೋಂಥ ರಿವಾರ್ಡ್ ಏನಂತೆ ನಮ್ಮ ಹೃದಯವು ಪ್ರಕಟಣೆ 3:21 ಜಯ ಹೊಂದುವಂಗೆ ನನ್ನೊಡನೆ ಸಿಂಹಾಸನ ಕೂತ್ಕೊಳ್ಳಿಕ್ಕೆ ಅಂದ್ರೆ ಯಾರಿಗೆ ಸಿಂಹಾಸನ ಪಕ್ಕ ಕೂತ್ಕೊಳ್ಳೋಕೆ ಅವಕಾಶ ಎಲ್ಲರದಲ್ಲ ಕ್ರಿಸ್ತಂತರ ಜಯ ಹೊಂದ್ತಾರ ಅವ್ರಿಗೆ ತಂದೆಯ ಸಿಂಹಾಸನ ಕೂತ್ಕೊಳ್ಳಿಕ್ಕೆ ಅವಕಾಶ ತಂದೆಯ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತಾರೆ ಸಭೆ ಏನ್ ಮಾಡ್ತಾರೆ ಕೂತ್ಕೊಂಡ್ಬಿಟ್ಟ ಜಯ ಬಂದ್ಬಿಡ್ತಾರೆ ಕ್ರಿಸ್ತ ಸಿಂಹಾಸನ ಕೂತ್ಕೊಂತಾರೆ ಎಲ್ಲ ಪಲ್ಲಕ್ಕೆ ಹೋಗ್ಬಿಡ್ತಾರೆ ಸಭೆ ಎಲ್ಲ ಪಲ್ಲಕ್ಕೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಆಗ್ಬಿಟ್ಟು ದೇವ್ರಿಗೆ ದೇವ್ರಿಗೆ ಏನು ಮಾಡೋದು ಕೆಲಸ ಅಲ್ಲುಲಿಯ 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 ಕರ್ತನೆ ಕರ್ತನೆ ಪರಿಶುದ್ಧನೇ ಪರಿಶುದ್ಧ ಅಂತ ಹೇಳ್ತಾನೆ ಇರ್ಬೋದ ಇದೇ ಮಾತ್ರ ನಾನು ನಿಮ್ಗೆ ನಚ್ಚತೆ ಹೇಳಿದ್ರೆ ನಿಮ್ಗೆ ಏನಿದೆ ಮತ್ತೆ ನಿಮ್ಗೆ ಬೋರ ದೇವ್ರಿಗೆ ಅದನ್ನ ಹೇಳ್ಬೇಕಾ ದೇವ್ರಿಗೆ ಗೊತ್ತಿಲ್ಲ ಪರಿಶುದ್ಧರು ಅಂತ ಅವ್ರ ಅಮ್ಮರ್ತವ್ರು ಅಂತ ಅವ್ರು ಗೊತ್ತಿಲ್ವಾ ಅಂದ್ರೆ ಸರ್ವಶಕ್ತಿ ಅಂತ ಅವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಪರಿಶುದ್ಧನು 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 ಅಂತ ಸ್ತುತಿಸ್ತಾ ಇರ್ತಾರೆ ದೂತರು ಅಂತ ಇದೇ ರಾತ್ರಿ ಆಗ್ಲೂ ಒಂದೇ ನಿಮ್ಗೆ ಹೆಂಗಿತ್ತು ದೇವಸ್ಥಾನ ಮಾಡಿ ಲಿಟ್ರಲ್ಲ ಅದೆಲ್ಲ ಇದೆ ಅಷ್ಟೇ ವಚನ ಆ ವಚನ ಅರ್ಥ ಆಯ್ತಾ ಮೇಳ ಕಡೆ ಓದ್ಬೇಕು ಅಲ್ಲೇ ಕೊಟ್ಟಿರ್ತಾರೆ ಇದೆಲ್ಲ ಲಿಟ್ರಲ್ ಅರ್ಥ ಅಲ್ಲ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಪರಲೋಕ ಕೊಟ್ಟು ಬೇರೆ ಕೆಲಸ ಇಲ್ಲ ದೇವ್ರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇರೋದು ಇಲ್ಲೆಲ್ಲ ದಯವಿಟ್ಟು ನಮಗೂ ಅವ್ರಿಗೂ ವ್ಯತ್ಯಾಸ ಐತೆ ಆದ್ರೂ ಕೂಡ ಅದಕ್ಕೆ ಹೇಳ್ಬಿಟ್ರೆ ನೋಡಿದ್ದೀನಿ ಏನಂತಾರೆ
ಅವರು ಸಿಂಹಾಸನ ಕೂತ್ಕೊಂಡು ಕೃಷ್ಣದೇವ್ ಏನ್ ಮಾಡ್ತಾರೆ ಸಾವಿರ ವರ್ಷ ಅಲ್ವರ ಹಿಂಗೆ ಕುಡಿ ಪ್ರಕಟಣೆ ಒಂದನೇ ಅಧ್ಯಾಯ ಕುಡಿ ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ಆರನೇ ವಚನ ಓದಿ ನೋಡೋಣ ಇಷ್ಟ ನಮ್ಮನ್ನು ರಾಜ್ಯವನ್ನಾಗಿಯೋ ತನ್ನ ತಂದೆಯಾದ ದೇವರಿಗೆ ರಾಜಕರನ್ನಾಗಿಯೋ ಮಾಡಿದವರು ನೋಡಿದ್ರ ನಮಗೇನಾಗಿತ್ತೆ ರಾಜರು ರಾಜಕರು ಅಂದ್ರೆ ಕೃಷ್ಣನ ಜೊತೆ ನಮಗೇನಾಗಿತ್ತು ರಾಜರಾಗಿತ್ತು ರಾಜ ಕೂತ ಏನ್ ಮಾಡ್ತಾನೆ ಸಿಂಹಾಸನ ಮೇಲೆ ಕೂತಿರ್ತಾನ ಆರಾಮ್ಗೆ ಆಳ್ವಿಕೆ ಮಾಡ್ತಾನೆ ಏನು ಅದ್ರಲ್ಲಿ ಎಷ್ಟೋ ಇದೆ ಸೆಟ್ ಅಪ್ ಎಲ್ಲ ಬ್ಯೂಟಿಫುಲ್ ಕೊಟ್ಟರು ಬೇರೆ ಎಲ್ಲ ಒಂದೊಂದು ಮೊದಲ ಯೋಚಿಸ್ತಾ ಇದ್ರೆ ಮುಂದೆ ಬರೋ ಕ್ಲಾಸಸ್ ಅದ್ರ ನೋಡ್ಬೇಕ್ರೆ ಕ್ರಿಸ್ತನ ಜೊತೆಗೆ ಸಭೆ ಆಳ್ವಿಕೆ ಮಾಡ್ತಾರೆ ಸುಮ್ಮನೆ ಏನ್ರೇ ಸಿಂಹಾಸನ ಕೂತ್ಕೊಂಡ್ಬಿಡೋದು ಇವರೆಲ್ಲ ಮಿಂಚಲ್ಲ ಆಲಿಲಿ ಆಲಿಲಿ ಅನ್ಕೊಂಡು ಕೂತಿರ್ತಾರೆ ಅದರ ಇದು ಅರ್ಥ ಇದೆ ಬೇಜನ್ ಅದನ್ನ ಓದೋಣ ಮುಂದೆ ಬರೋ ಕ್ಲಾಸಸ್ ಎಲ್ಲ ತಾಳ್ಮೆ ಜರಿ ನಿಮ್ಗೆಲ್ಲ ಬೈಬಲ್ ನೋಡಿಸ್ತೀನಿ ಓಕೆನ್ರಾ ಹಾಂ ಇದನ್ನ ಗಿರಿ ಅದೇನು ನೀವು ಟೆನ್ಷನ್ ತೊಗೊಂಡ್ಬಿಡಿ ಇರ್ತಾರೆ ಅಂದರೆ ಕ್ರಿಸ್ತನ ಜೊತೆಗೆ ಸಭೆ ಏನು ಮಾಡ್ತಾರೆ ವಾಯುಮಂಡಲದಲ್ಲಿ ಸಾರ್ವಶ ಆಳ್ವಿಕೆ ಮಾಡೋಕ್ಕೆ ಸಭೆ ಕರೀತಾರೆ ಭೂಲೋಕದಲ್ಲಿ ಅವಾಗ ಯಾರಿರ್ತಾರೆ ಹಳೆ ಕಾಲದ ಪಿತೃಗಳು ಇದೇ ನೂತನ ಆಕಾಶ ನೂತನ ಭೂಮಂಡಲ ಇವಾಗಿರೋಂಥ ಒಂದು ಆಕಾಶ ಸೈತಾನ ಸೆಟಪ್ ಇವಾಗಿರೋಂಥ ಭೂಮಂಡಲ ಈ ಒಂದು ಕರಪ್ಟ್ ಅಂದರೆ ಕರಪ್ಷನ್ ಇದೆಲ್ಲ ಪೊಲಿಟಿಕಲ್ ಸಿಸ್ಟಮ್ನ ಇದನ್ನ ನಾಶ ಮಾಡಿಬಿಟ್ಟು ಕ್ರಿಸ್ತನ ಮಾಡ್ತಾರೆ ರಾಜನ ಇವಾಗ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತ ಎರಡನೇ ಬರಿಕೆ ಬಂದ್ಬಿಟ್ಟು ಮೊದಲು ಮಾಡೋಂಥ ಕೆಲಸ ಏನಂದರೆ ಸೈತಾನ ಹಿಡಿದೇ ಮಾಡ್ತಾರೆ ಸಾವಿರ ವರ್ಷ ಹಾಂ ಓದಿಂತೀನಿ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರು ಆಗ ಒಬ್ಬ ದೇವದೂತನು ಅಧೋಲೋಕದ ಬೇಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಗೃಹ ಸರ್ಪನನ್ನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು ಎಲ್ಲಿದ್ರಂತೆ ಸಾವಿರ ವರ್ಷ ಬಂಧನದಲ್ಲಿಟ್ಟರು ಹಂಗೆ ನೋಡ್ಬೇಕ್ರೆ ಏನ್ರಿ ಇವಾಗ ಜೈಲು ಹಾಕೋದೆಲ್ಲ ನಮ್ಮ ಸಂಡೆ ಸಭೆಗಳಲ್ಲಿ ಅಲ್ಲ ಬೆಳಿಗ್ಗೆ ಜೈಲಿಗೆ ಹಾಕ್ತಾರೆ ಮಧ್ಯಾಹ್ನ ಸಾಯಂಕಾಲಕ್ಕೆಲ್ಲ ಬೇಲ್ ತೊಗೊಂಡ್ಬಿಟ್ಟು ಅವ್ನಿಗೆ ಎಲ್ಲಿ ಬಂದ್ರೆ ಬಂದ್ರೆ ಕಬ್ಬುಡಿಸ್ಕೊಂಡಿದ್ದ ಅದು ಏನು ಅಷ್ಟು ಫಾಸ್ಟಾಗ ಅಷ್ಟೊಂದು ಪವರ್ ಅಷ್ಟೇ ಪವರ ಅದೇ ಪವಿತ್ರ ಕರ್ಕೊತಾನ ಈತರೆಲ್ಲ ಕೆಲಸ ಮಾಡ್ತಾರಾ ಪವಿತ್ರಾತ್ಮ ನೋಡೋಣ ಹಸಿ ನೋಡಿರ್ತೀನಿ ಕ್ರಿಸ್ತನ್ ಏನ್ ಮಾಡ್ತಾರೆ ಸಾವಿರ ವರ್ಷ ಸೇತಾನ ಏನ್ ಮಾಡ್ತಂತೆ ಹಾ ನೋಡಿ ಇಂಗ್ಲೀಷ್ ಓದಿದ್ರು ವಚನ ಬ್ಯೂಟಿಫೈ ಓದಿದ್ರ ಬಾಟಮ್ಲೆಸ್ ಪಿಟ್ ಏನಪ್ಪ ಇದು ಬಾಟಮ್ಲೆಸ್ ಪಿಟ್ ಪಿಟ್ಟು ನಾವು ನೋಡಿದ್ರೆ ಪಿಟ್ಟಂದೇನೋ ಗುಂಡಿ ಬೆಟ್ಟ ಬಾಟಮ್ ಅಂದೇನೋ ಹಾಂ ಬಾಟಮ್ ಅಂದ್ರೆ ತಳ ಬೆಟ್ಟ ಬಾಟಮ್ಲೆಸ್ ಪಿಟ್ ಅಂದ್ರೆ ಆ ಗುಂಡಿಗೆ ಏನಿಲ್ಲ ತಳಾನಿಲ್ಲ ಆ ಗುಂಡಿ ಲಾಕ್ ಏನಾಯ್ತಾನೆ ಹೋಯ್ತಾ ಇರ್ತಾನೆ ನನಗೆ ಪ್ಲೇಸ್ ಆಫ್ ನೋ ರಿಟರ್ನ್ ತಿರ್ಗಿ ಇದು ಬರೋಕ್ಕೆ ಸಾಧ್ಯ ಇಲ್ಲ ಎಂಥ ಜೈಲ್ ಅಂತಿದ್ರು ತಿಹಾರ್ ಜೈಲ್ ಥರ ಬಿಳ್ಳಾರಿ ಇಲ್ಲ ಜೈಲ್ ಇದೆ ಅಂತ ಹೇಳ್ತಾರೆ ಹೌದಾ ಇನ್ನು ಇದೆಯಾ ನೀತನ ಬಿಳ್ಳಾರಿ ಅವರು ಹೌದು ಸೀರಿಯಸ್ ಬೆಳ್ಳಾರಿಯಲ್ಲಿ ಒಂದು ಜೈಲಿದೆ ಅಂತೆ ಅಲ್ಲಿ ಏನು ಹಾಕ್ಬಿಟ್ಟ ಅಂದ್ರೆ ಯಾವ ಮನುಷ್ಯ ಹೋಗಿದ್ರು ಏನು ರೆಕಾರ್ಡ್ ಸಿಗಲ್ಲ ನೋಡಿ ಈ ತರ ನೋಡಿ ಬಾಟಮ್ ಹಾಸ್ಪಿಟಲ್ ಇರೋ ಪ್ಲೇಸ್ ಆಫ್ ನೋ ರಿಟರ್ನ್ ದೇವರ ಒಂದು ಕೃಪೆ ಇದ್ರೆ ಆ ಮನುಷ್ಯ ಅವಾಗ ಬರೋಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅದೇ ಮೀನಿಂಗ್ ಅಂದ್ರೆ ಅಂದ್ರೆ ಕ್ರಿಸ್ತನು ಯೇಸು ಬಂದ್ಬಿಟ್ಟು ಸೇತಾನ ಸಾವಿರ ವರ್ಷ ಬಂದ ನಿಂತ ಏನಕ್ಕೆ ಇನ್ನೂ ಜನಗಳನ್ನ ಇನ್ನೂ ಜನಗಳು ಏನ್ ಮಾಡ್ಬಿಡುತ್ತೆ ಹಾ ಅದೈದು ವಚನ ಅಲ್ವಾ ನೋಡಿ ಇನ್ನೂ ಜನಗಳನ್ನ ಮರಳುಗೊಳಿಸೋದಾಗಿ ಅಂದ್ರೆ ಆ ಸಾವಿರ ವರ್ಷ ಬಂದ ಇಟ್ರು ಅಂದ್ರ ಸೊ ದಟ್ ಹಿ ಮೇ ಡಿಸೀವ್ ದ ನೇಷನ್ಸ್ ನೋ ಮೋರ್ ಏನ್ ನೋ ಮೋರ್ ಇವಾಗ ಯಾವ ತರ ಸೇತಾನ ಎಲ್ಲರೂ ಮೋಸ ಕೊಡಿಸ್ತಾ ಇದ್ರು ಅದೇ ರೀತಿ ಸೇತಾನು ತಿರ್ಗಾ ತನ್ನ ರಾಜ್ಯದಲ್ಲಿ ಏನ್ ಮಾಡ್ಬಿಡ್ದು ಮೋಸಗೊಳಿಸ್ಬಿಡೋ ಅಂತ ಏನ್ ಮಾಡ್ತಾರೆ ಅವನ್ನ ಸಾವಿರ ವರ್ಷ ಬಂದಲ್ಲಿ ಇರ್ತಂತೆ ಆವಾಗ ಯೇಸುಗೆ ಸೇಮಂತ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯಗೂ ಪುನರ್ತನ ಮಾಡಿ ಇದೇ ಭೂಮಿಗೆ ತರ್ತಾರೆ ತಂದ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯ ಕಣ್ಣೀರ್ ಏನ್ ಮಾಡ್ತಾರೆ ಅವಾಗ ಒರೆಸಿ ಪ್ರಕಟಣೆ 24 ಓದಿತ್ತು ರೆವಲೇಷನ್ 24 ಹಾ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಏನಿಲ್ಲ ಇನ್ನು ಮರಣವೂ ಇರುವುದಿಲ್ಲ ಇನ್ನು ದುಃಖವಾಗಲಿ ಹೋರಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಕಷ್ಟವಾಗಲಿ ಯಾವುದು ಇರುವುದಿಲ್ಲ ಆಮೇಲೆ ನೋಡ್ರಿ ಪಾಯಿಂಟ್ ಮೊದಲಿದ್ದದ್ದೆಲ್ಲ ಎರಡನೇ ಲೋಕದಲ್ಲಿ ಇದ್ದಿದ್ದೆಲ್ಲ ಏನಾಗ್ಬಿಡ್ತು ಮೂರನೇ ಲೋಕದಲ್ಲಿ ಇದೇ ಯಾವುದು ಇರೋದಿಲ್ಲ ಅದರ ಯಾವುದು ಕಷ್ಟ ಸಂಕ ನೋವು ದುಃಖ ಕಾಯಿಲೆ ಅದರ ಕೆಟ್ಟತನ ಇದೆಲ್ಲ ಏನಂತೆ ದೇವರಾಜದಲ್ಲಿ ಯಾವುದು ಇರೋದಿಲ್ಲ ಅಂತ ಅಂದ್ಬಿಟ್ಟು ಅದರ ಓದಿತೀನಿ ಅಪೊಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ 20 ವಚನ ಆಕ್ಟ್ಸ್ 3:20
ಆಕ್ಟ್ 3 ಚಾಪ್ಟರ್ 28 ವರ್ಸ್ ಒದಗಿ ಆತನ ನಿಮಗೆ ವಿಶ್ರಾಂತಿ ಕಾಲಗಳು ಒದಗಿ ಆತನ ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವೆನು ಕ್ರಿಸ್ತನಾದ ಯೇಸುವನ್ನು ಏನು ಮಾಡ್ತಾನೆ ಅವಾಗ ಕಳಿಸಿಕೊಡುವರು ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆಗಿರ್ಬೇಕು ಕ್ರಿಸ್ತನ ಸ್ಥಾನ ಅಂದ್ರೆ ಯೇಸು ಕ್ರಿಸ್ತ ಪರಲೋಕದಿಂದ ಬರ್ತಾನೆ ಅಂದ್ರೆ ಭೂಲೋಕ ಏನಾಗಬೇಕು ಸಮಸ್ತವನ್ನು ಸರಿ ಮಾಡಿದ ಕಾಲ ಆರಂಭ ಆಗಬೇಕು ಕ್ರಿಸ್ತನು ಬರದೇ ಸಮಸ್ತವನ್ನು ಏನ್ ಮಾಡೋದಕ್ಕೆ ಸರಿ ಮಾಡೋದಕ್ಕೆ ಇದೆಲ್ಲ ಏನು ಅಂತಂದ್ಬಿಟ್ಟು ಬರ ಕ್ಲಾಸಸ್ ಏನ್ ಮಾಡೋದು ಡೀಟೇಲ್ ಆಗ ಸಮಸ್ತವನ್ನು ಸರಿ ಮಾಡೋದು ಏನು ಏನೇನ್ ಸರಿ ಮಾಡ್ತಾರೆ ಮೊದಲ ಲೋಕದಲ್ಲಿ ಏನೆಲ್ಲ ಇತ್ತು ಎರಡನೇ ಲೋಕದಲ್ಲಿ ಏನೇ ಕೆಟ್ಟ ಹೋಗ್ಬಿಡ್ತು ಮೂರನೇ ಲೋಕದಲ್ಲಿ ಇದೆಲ್ಲ ವಾಪಸ್ ಏನ್ ಮಾಡ್ತಾರೆ ಅವರು ಎಲ್ಲ ಸರಿ ಮಾಡ್ತಾರೆ ಅದನ್ನ ಸರಿ ಮಾಡೋದಕ್ಕೇನೆ ದೇವ್ರು ಯಾರನ್ನ ಕಳ್ಸ್ಕೊಡೋದು ಯೇಸು ಕ್ರಿಸ್ತನ ಕಳಿಸ್ಬಿಟ್ಟು ಸಾವಿರ ವರ್ಷ ಏನ್ ಮಾಡ್ತಾರೆ ಸಭೆಯಲ್ಲಿ ಸೇರ್ಕೊಂಡು ಸಮಸ್ತವನ್ನು ಸರಿ ಮಾಡ್ತಾರೆ ಸರಿ ಮಾಡಿದ್ಮೇಲೆ ಆ ಸಾವಿರ ವರ್ಷ ಕೊನೆಯ ಮೇಲೆ ಏನ್ ಗೊತ್ತ ಮಾಡ್ತಾರೆ ಕಟ್ ಆಗ್ತೀರಿ ಅಂತ ಸೈತಾನ ಏನ್ ಮಾಡ್ತಾರೆ ತಿರ್ಗಾ ರಿಲೀಸ್ ಮಾಡ್ತಾರೆ ಆ ಕಟ್ ಆಗಿರಿ ಅಂತ ಸೈತಾನ ರಿಲೀಸ್ ಮಾಡ್ಬೇಕಾದ್ರೆ ಯಾರ್ಯಾರೆಲ್ಲ ತಿರ್ಗಾ ಸೇತನದಿಂದ ಹೋಗಿ ಪಾಪ ಮಾಡ್ತಾರೋ ಅವ್ರಿಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಎರಡನೇ ಮರಣ ಓದಿ ಪ್ರಕಟಣೆ 20ನೇ ಅಧ್ಯಾಯ 7ನೇ ವಚನ ಪ್ರಕಟಣೆ 20ರಲ್ಲಿ 7 ಸರಿಯಿಂದ ಬಿಡುಗಡೆ ಆಗ್ತದೆ ಅವಾಗ ಏನ್ ಮಾಡ್ತಾರೆ ಜನಗಳನ್ನ ಮೋಸ ಮಾಡಕ್ ಹೋಗ್ತಾನೆ ಹೊಸ ಹೊಸ ವಂಚನೆ ಮುಖಾಂತರ ತಿರ್ಗಾ ಜನಗಳನ್ನ ಪಾಪ ಸೆಳೆಯೋದಕ್ಕೆ ಏನ್ ಮಾಡ್ತಾನೆ ಹೋಗ್ತಾನೆ ಅವಾಗ ಯಾರೆಲ್ಲ ಪಾಪ ಮಾಡಕ್ ಹೋಗ್ತಾರೆ ಸೈತಾನನಿಗೆ ಅವ್ರಿಗೇನ್ ಪ್ರಾಣಿ ಅಂದ್ರೆ ಆಕಾಶದಿಂದ ಅಗ್ನಿ ಬಂದ್ಬಿಟ್ಟು ಅವ್ರಿಗೆಂತೆ ಎಲ್ಲಾರ ಮುಂದೆ ಬೆಂಕಿಯಿಂದ ಅವ್ರನ್ನ ಅಲ್ಲಿ ದಗಿಸ್ತಾರೆ ನೋಡಿದ್ರೆ ಪ್ರಕಟಣೆ 20ರಲ್ಲಿ 9 ಪ್ರಕಟಣೆ 20ರಲ್ಲಿ 9 ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟು ಪರಲೋಕದಿಂದ ಬೆಂಕಿ ಹಿಡಿದು ಬಂದು ಮಾಡ್ತಾರಲ್ಲ ಅವ್ರನ್ನ ದಹಿಸ್ಬಿಟ್ಟು ಏನಕ್ಕೆ ಅಂದ್ರೆ ಎಲ್ಲರಿಗೆ ಏನಾಗಿಬಿಟ್ಟು ಅವರು ಎಕ್ಸಾಂಪಲ್ ಆಗಿಬಿಟ್ಟು 1000 ವರ್ಷ ರೂಪಾಯಿ ಕೊಟ್ಟು ಕೂಡ ತಿರ್ಗಾ ತಪ್ಪು ಮಾಡಲ್ಲ ಅಂತ ಏನ್ ಮಾಡ್ತಾರೆ ಬೆಂಕಿನ ಡೈರೆಕ್ಟ್ ಮಾಡ್ತಾರೆ ನೋಡೋಣ ಡೇಟಲ್ ಆಗಿ ನಾಶ ಮಾಡಕ್ ಕೂತಾ ಇರ್ತಾರ ಇದು ಯಾವಾಗ ಅದು ಎಂಡ್ ಆಫ್ ದ 1000 ಇಯರ್ಸ್ ಅದರ ಈ ರೀತಿ ಏನಂತಂದ್ರೆ ಈಗ 1000 ವರ್ಷ ಅವರು ದೇವರಿಂದಾನೇ ಅವರು ಬೋಧಿಸ್ಕೊಂಡು ಎಲ್ಲ ತಗೊಂಡಿರ್ಬೇಕಾದ್ರು ಆದ್ರೂ ಆಮೇಲೆ ಸೈತಾನನ ಕಡೆ ತಿರುಗ್ತಾರೆ ಅವರು ಚಾನ್ಸಸ್ ಇದೆ ಅದಕ್ಕೆ ತಾನೇ ವಚನ ಹೇಳೋದು ಸೈತಾನ ಬಿಡ್ಬೇಕಾದ್ರೆ ಕೆಲವು ಜನ ಹೋಗೋದಕ್ಕೆ ಇದೆ ಚಾನ್ಸಸ್ ಇದೆ ಅದರ ಯಾಕಂದ್ರೆ 1000 ವರ್ಷದಲ್ಲಿ ಕೃಪೆ ಕೊಟ್ಟರೆ ಸರಿ ಕೆಲವು ಜನ ಸುಮ್ಮನೆ ಸುಮ್ಮನೆ ಏನ್ ಮಾಡ್ಬೋದು ಮನಸ್ಪೂರ್ವಕವಾಗಿ ದೇವ್ರಿಗೆ ಒಪ್ಪಸ್ ಕೊಡ್ತೀರಾ ಔಟ್ ಒಳಗೆ ಏನ್ ಮಾಡಿರ್ಬೋದು ಒಪ್ಪಸ್ ಕೊಟ್ಟಿರ್ಬೋದು ಆದ್ರೆ 1000 ವರ್ಷದ ತಿರ್ಗ ಸೈತಾನ ಬಿಡ್ಬೇಕಾದ್ರೆ ಫೈನಲ್ ಟೆಸ್ಟ್ ಅವ್ ನಿಜವಾದ ದೇವರಿಗೆ ಅಧೀನರಾಗ್ತಾರೋ ಇಲ್ಲ ಅಂದ್ರೆ ಔಟ್ ಒಡೆ ನಡ್ಕೊಂಡ್ರೋ ಅಂತ ಫೈನಲ್ ಟೆಸ್ಟ್ ಅವಾಗ ಔಟ್ ಒಡೆ ನಡ್ಕೊಂಡಲ್ಲೇ ಹೇಳ್ತಾರೆ ಮಿಸ್ಟೇಕ್ ಮಾಡಕ್ಕೆ ಚಾನ್ಸಸ್ ಇರ್ತಾರೆ ಅವಾಗ ತಪ್ಪು ಮಾಡಿದ್ರೆ ಅವಂತ ನೋ ಮೋರ್ ಗ್ರೇಸ್ ಅಲ್ರ ಇದು ಬರೋ ಬರೋ ಕ್ಲಾಸಸ್ ಮೀನ ಕ್ಲೀನ್ ಹೇಳ್ಕೊಡ್ತೀನಿ ಎಲ್ಲ ಕ್ಲಾರಿಫೈ ಆಗ್ತಾ ಹೋಗ್ತಾ ಒಂದೊಂದು ಪಾಯಿಂಟ್ ಓಕೆನ ಅದಕ್ಕೆ ಯೇಸು ಕ್ರಿಸ್ತನ ಪ್ರೇರಣೆ ಕೊಟ್ಟರಲ್ಲ ಪರಲೋಕದಲ್ಲಿ ಬರೋ ನಮ್ಮ ತಂದೆಯೇ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ್ತಾರ ಪ್ರಕಾರ ಎಲ್ಲೇನಲ್ಲಿ ಆಮೇಲೆ ನಿನ್ನ ರಾಜ್ಯವು ನಿನ್ನ ರಾಜ್ಯವು ಲೆಟ್ ಥೈ ಕಿಂಗ್ಡಮ್ ಕಮ್ ಲೆಟ್ ಥೈ ವಿಲ್ ಬಿ ಡನ್ ಇವನ್ ಆಸ್ ಇಟ್ ಇಸ್ ಇನ್ ಹೆವೆನ್ ಅಂದ್ರೆ ಪರಲೋಕದಲ್ಲಿರೋ ಒಂದು ದೇವರ ಚಿತ್ತ ಭೂಲೋಕದಲ್ಲಿ ಏನಾಗಲಿ ನೆರವೇರ್ಲಿ ಅಂದ್ರೆ ಭೂಲೋಕದಲ್ಲಿ ಏನು ನೆರವೇರ್ಲಿ ಅಂತಂದ್ರೆ ದೇವರೇ ನಿನ್ನ ರಾಜ್ಯವು ಬರುವುದಾಗಿ ನಿನ್ನ ರಾಜ್ಯದಲ್ಲಿ ಬರ್ಬೇಕು ಭೂಲೋಕ ಬರ್ಬೇಕು ಅಂದ್ರೆ ನಾವೆಲ್ಲ ಹೆಂಗ್ ಕೇಳ್ಕೊಂತೀರಿ ನಾವೆಲ್ಲ ಅಲ್ಲೇ ಬಂದ್ಬಿಡ್ತಿದ್ದೇವೆ ನೀವು ಅಲ್ಲೇ ಇರೋ ಪರ್ಲೋಕ್ ಹೋಗ್ತೀರಿ ಅದು ಓದ್ಬೇಕು ನಾವು ಅಲ್ಲೇ ಹೋಗ್ಬಿಡೋಣ ಎಲ್ಲರೂ ಅಲ್ಲೇ ಹೋಗ್ಬಿಡೋಣ ನೀನು ಅಲ್ಲೇ ಇದ್ಬಿಡೋ ದೇವ್ರೆ ಅಂತಂದ್ಬಿಟ್ಟು ಭೂಮಿ ಹೆಂಗೆ ಮಾಡಿರೋದು ಅದೇ ಹೇಳಲ್ಲ ಭೂಮಿಯನ್ನು ಶೂನ್ಯಸ್ಥಾನವಾಗಿರೋಕ್ಕೆ ಸೃಷ್ಟಿಸದೆ ಮನುಷ್ಯ ನಿವಾಸಕ್ಕಾಗಿ ದೇವ್ರು ಸೃಷ್ಟಿ ಮಾಡ್ಬೇಕು ಅದು ಸೃಷ್ಟಿ ಮಾಡಿದ ಅದಕ್ಕೆ ಮನುಷ್ಯ ನಿವಾಸಕ್ಕಾಗಿ ಆದರೆ ಪರ್ಲೋಕ ರಕ್ಷಣೆ ಇದೆ ಇಲ್ಲ ಅಂತಿಲ್ಲ ಅದು ಸ್ವಲ್ಪ ಜನಕ್ಕೆ ಇವಾಗ ಸಮಯ ಸಂಕಾಲ ಅನುಭವಿಸಿ ಕ್ರಿಸ್ತನಾಗಿ ಹೋದ್ರೆ ಪರ್ಲೋಕ ರಕ್ಷಣೆ ಮಿಕ್ಕವ್ರಿಗೆ ಭೂಲೋಕ ರಕ್ಷಣೆ ಅದಕ್ಕೆ ಪ್ರೇರಣೆ ಕೊಟ್ಟರು ಸುಮ್ಮನೆ ಕೊಟ್ಟರು ತಮಾಷೆಗೆ ನಿನ್ನ ರಾಜ್ಯವು ಬರುವುದಾಗೆ ನಿನ್ನ ಚಿತ್ತ ಪರ್ಲೋಕ ನಿವರ್ತನೆ ಪಕ್ಕ ಇಲ್ಲೇ ಇರಲಿ ಭೂಲೋಕ ಎಲ್ಲ ಸಭೆಯೆಲ್ಲ ಪರ್ಲೋಕ ಹೋಗ್ಬಿಟ್ರೆ ಅವಾಗ ಭೂಲೋಕದಲ್ಲಿ ಏನೋ ಬರ್ತಾರೆ ಅವಾಗ ಯಾವ್ದು ದೇವರಾಜ್ಯ ಅದನ್ನು ಯೇಸು ಕ್ರಿಸ್ತ ಪ್ರೇರಣೆ ಕೊಟ್ಟಿದ್ದೆ ಅದರ ಅದು ನೋಡ್ಬೇಕಾದ್ರೆ ಈ ಒಂದು ಏನ್ರಿ ದೇವರಾಜ್ಯದ ಬಗ್ಗೆನೇ ಅಪೋಸ್ಟಲ್ ಪೌಲ್ಗೆ ದರ್ಶನದ ಮುಖಾಂತರ ದೇವರು ನೋಡ್ಸಿದ್ರು ಏನು ದರ್ಶನ ಅದು ಓದೋಣ ಇವತ್ತು ಹೇಳ್ತೀನಿ ಸೆಕೆಂಡ್ ಕೊರಿಂಥಿಯನ್ಸ್ 12:7-4 ಸೆಕೆಂಡ್ ಕೊರಿಂಥಿಯನ್ಸ್ 12:2-4 ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಂದೇನು ನೋಡ ಕ್ರಿಸ್ತನಲ್ಲಿದ್ದಂತ ಒಬ್ಬ ಮನುಷ್ಯನನ್ನು ನನಗೆ ಬಂದೇನು ಅವನು 14 ವರ್ಷಗಳ ಹಿಂದೆ ನೋಡಿ ಅವನು 14 ವರ್ಷಗಳ ಹಿಂದೆ ಮೂರನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು ಮೂರನೇ ಆಕಾಶಕ್ಕೆ ಪರ್ಯಂತನೇ ಅಂತೆ ಒಯ್ಯಲ್ಪಟ್ಟನು ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನ ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು ದೇಹ ರೈತನಾಗಿ ಒಯ್ಯಲ್ಪಟ್ಟ ನೋಡಿ ದೇಹ ರೈತನಾಗಿ ಒಯ್ಯಲ್ಪಟ್ಟನು ನೋಡ್ರ 14 ವರ್ಷದ ಮುಂಚೆ ನನಗೆ ಒಬ್ಬ ಮನುಷ್ಯ ಗುರುತಿದ್ರು ಆ ಮನುಷ್ಯ ಎಲ್ಗೋಗ್ಬಿಟ್ರಂತೆ ಎಲ್ಲಿಗೆ ಹೋದ್ರಂತೆ ಎಷ್ಟನೇ ಆಕಾಶ ಮೂರನೇ ಆಕಾಶ
ನೋಡಿದ ಬೈಬಲ್ ಹಿಂಗೆ ಗೊತ್ತಿಲ್ಲ. ಎಷ್ಟು ಆಕಾಶ? ಮೂರನೇ ಆಕಾಶ. ಇಂಗ್ಲೀಷ್ ಓದಿ ಬಂದ ಏನ್ಬಂತ? ಸೆಕೆಂಡ್ ಕೊರಿಂಥಿಯನ್ಸ್ 12:2. ಥರ್ಡ್ ಹೆವೆನ್ ಆಕಾಶ ಅಂತ ಬಂದ ನೋಡಿ. ಕಣ್ಣಲ್ಲಿ ಹಿಂಗೆಲ್ಲ ಮಾಡೋದು ಕರೆಕ್ಟಾ? ಹೆವೆನ್ ಅಂದ್ರೆ ಏನ? ಪರಲೋಕ. ಮೂರನೇ ಪರಲೋಕ ಅಂತ ಹಾಕ್ಬೇಕು. ಅಂದ್ರೆ ಏನ್ ಹಾಕ್ಬಿಟ್ಟಿದ್ರೆ? ಮೂರನೇ ಆಕಾಶ ಅಲ್ರ. ಅದೇ ನೋಡ್ಬೇಕಾದ್ರೆ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟರು ಅಂತ ಹೇಳ್ತಾರಲ್ರ. ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಬಿಟ್ಟು ಅಲ್ಲಿ ಏನ್ ನೋಡಿದ್ರಂತೆ ಓದಿಬಿಡ್ರ ನೆಕ್ಸ್ಟ್ ಹಂಗೆ. ದೇವರೇ ಬಂದನು ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು. ಹೇಗಂತೆ ಒಯ್ಯಲ್ಪಟ್ಟಿದ್ದ? ಹಾಗಾದ್ರೆ ಮೂರನೇ ಆಕಾಶನೇನು? ಪರದೇಶ. ಕರೆಕ್ಟಾ? ಅಂಡ್ ಥರ್ಡ್ ಏನೇನು? ಪರದೇಶ. ಪರದೇಶಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಏನ್ ನೋಡಿದ್ರಂತೆ? ಮನುಷ್ಯರು ನುಡಿಯಲು ಅಸಖ್ಯವಾದ. ನೋಡಿ, ಮನುಷ್ಯರು ನುಡಿಯಲು ಅಸಖ್ಯವಾದ ಹೇಳಬಾರದಂತ ಮಾತುಗಳನ್ನ ಹೇಳಿದನೆಂದು ಬರ್ಲೇನು? ಹೇಳಿದನು ಬಂದ್ರೆ ಅಪೋಸ್ಟ್ಲ ಬಂದು ಪರಲೋಕಕ್ಕೆ ಹೋಗ್ಬಿಟ್ರು ಬುದ್ಧ. ಏನ್ ನೋಡ್ದಂತೆ? ನೋಡ್ಬಾರ್ದಾಗಿರುತ್ತೆ ವಿಚಾರಗಳು, ಕೇಳ್ಬಾರ್ದು, ಮಾತಾಡ್ಬಾರ್ದಾಗಿರುತ್ತೆ ವಿಚಾರಗಳು ದೇವ್ರಿ ಮುಂಬಿಟ್ರು ಅಪೋಸ್ಟ್ಲ ಬೋಲ್ಗೆ ತಿಳಿಯಪಡಿಸ್ಬಿಟ್ರು ಅಂತ. ಅದಕ್ಕೆ ಎಲ್ಲ ಹೆಂಗ ತಿಳ್ಕೊಂಡ್ರೆ ಪರಲೋಕಕ್ಕೆ ಹೋಯ್ತಾ ಇರ್ಬೇಕಾರೆ ಏನ್ರಿ ಫಸ್ಟ್ ಒಂದು ಹೆವೆನ್ ಸಿಗ್ತಾರಂತೆ. ಏನ್ರಿ ಮೊದಲನೇ ಪರಲೋಕ ಸಿಗ್ತಾರಂತೆ, ಮೊದಲನೇ ಆಕಾಶ ಅಂತ ಹೇಳಿದ್ರು. ಅದ್ರಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಬರೀ ಯಾರು ಇರ್ತಾರೆ ಅಂತಂದ್ರೆ ಈ ದೂತಗಳೆಲ್ಲ ಇರ್ತಾರಂತೆ. ಅದರ ಆಮೇಲೆ ಇನ್ನು ಸ್ವಲ್ಪ ಹಂಗೆ ಮೇಲಕ್ಕೆ ಹೋದ್ರೆ ಏನು ಸಿಗ್ತಂತೆ? ಎರಡನೇ ಆಕಾಶ. ಅದರ ಏನ್ರಿ ಎರಡನೇ ಆಕಾಶದಲ್ಲಿ ಏನ್ರಿ ಸೆಕೆಂಡ್ ಹೆವೆನ್ ಅಂತೆ. ಆ ಸೆಕೆಂಡ್ ಹೆವೆನ್ನಲ್ಲಿ ಏನ್ರಿ ದೇವಿಗೆ ಅರ್ಧಂಬರ್ಧ ಹಾಕೊಂಡಿರೋ ಹಿಂಸೆ ಹಿಂಸೆ ಕೊಡ್ತಾ ಇರ್ತಾರಂತೆ. ಯೇಸು ಕ್ರಿಸ್ತ ಅವ್ರಿಗೆ ಎಡ್ಡಲ್ಲಿ ಯೇಸು ಕ್ರಿಸ್ತ ಡಿಪಾರ್ಟ್ಮೆಂಟ್ ಎಲ್ಲ ಏನು ಮಾಡ್ತಾ ಇರ್ತಾರೆ ಅಲ್ಲಿ ನೋಡ್ಕೊತಾ ಇರ್ತಾರೆ. ಯೇಸು ಕ್ರಿಸ್ತ ಅಲ್ಲಿ ಎರಡನೇ ಆಕಾಶದಲ್ಲಿ ಇರ್ತಾರಂತೆ. ಹಾಗೆ ಇನ್ನೂ ಸ್ವಲ್ಪ ಮೇಡ ಹೋದ್ರೆ ಏನ್ರಿ ಯಾರು ಇರ್ತಾರೆ ಅಂತಂದ್ರೆ ಒಂದು ಪರಲೋಕ ತಂದೆಯ ದೇವರು ಅಂತ ಅಲ್ಲಿರ್ತಾರಂತೆ. ಥರ್ಡ್ ಹೆವೆನ್, ಫಸ್ಟ್ ಹೆವೆನು, ಸೆಕೆಂಡ್ ಹೆವೆನು, ಥರ್ಡ್ ಈ ಥರ ಒಂದು ಮೂರು ಆಕಾಶಗಳಿದೆ. ಏನು ಮೂರು ಹೆವೆನ್ಸ್ಗಳಿದೆ, ಮೂರು ಪರಲೋಕಗಳಿದೆ ಅಂತೆಲ್ಲ ಅಭಿಪ್ರಾಯ ತಿಳ್ಕೊಂಬಿಡ್ತಾರೆ. ಅದೇ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಈ ಥರ ಒಂದು ಇದೆ ಅಂತಂದ್ಬಿಟ್ಟು ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ ಅಂತಂದರೆ ಖಂಡಿತವಾಗೂ ಇಲ್ಲ. ಆ ವಚನಕ್ಕೆ ಎಕ್ಸ್ಪ್ಲನೇಷನ್ ಆ ವಚನದಲ್ಲೇ ಇದೆ. ಹೇಳ್ತಾರೆ 14 ವರ್ಷಕ್ಕೂ ಮುಂಚೆ ಒಬ್ಬ ಮನುಷ್ಯ ಬಲಾತವನು, ಅವನು ಎಲ್ಲಿ ಒಯ್ಯಲ್ಪಟ್ಟಂತೆ? ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು. ಹಿ ವಾಸ್ ಕಾಟ್ ಅಪ್ ಟು ಥರ್ಡ್ ಹೆವೆನ್ ಅಂತ ಹೇಳ್ತಾರೆ. ಕರೆಕ್ಟ? ಅದೇ ಥರ್ಡ್ ಹೆವೆನ್ನ ನೆಕ್ಸ್ಟ್ ವರ್ಷದಿಂದ ಹೇಳ್ತಾರೆ, ಹೇಳ್ತಾರಂತ. ಅದೇ ಥರ್ಡ್ ಹೆವೆನ್ನ 5th ವರ್ಸಲ್ಲಿ ಹೇಳ್ತಾರೆ, ಸಾರಿ 4th ವರ್ಸ್, 4th ವರ್ಸ್ ಅಂತವನು. ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು. ಅಂತ ಮನುಷ್ಯನು ಎಲ್ಲಿಗೆ ಒಯ್ಯಲ್ಪಟ್ಟನ? ಪರದೇಶಕ್ಕೆ ಒಯ್ಯಲ್ಪಟ್ಟನು. ಅಂದ್ರೆ ಮೂರನೇ ಆಕಾಶ ಅಂದ್ರೆ ಥರ್ಡ್ ಹೆವೆನ್ ಯಾವುದು? ಪರದೇಶ. ಪರದೇಶ ಏನು? ಪರದೇಶ ಏನು? ಪರದೇ ಪರದೇಶ ಅಂದ್ರೆ ಪ್ಯಾರಡೈಸ್. ಅಂದ್ರೆ ಪ್ಯಾರಡೈಸ್ ಅಂದ್ರೇನು? ಪ್ಯಾರಡೈಸ್ ಅಂದ್ರೆ ಸ್ವರ್ಗ. ವೆರಿ ಗುಡ್. ಅಂದ್ರೆ ಪ್ಯಾರಡೈಸ್ ಅಂದ್ರೆ ಸ್ವರ್ಗ. ಸರಿ, ಪ್ರಕಟಣೆಯಲ್ಲಿ ಓದಿದ್ದೀನಿ. ಇಲ್ಲಿ ಪ್ರಕಟಣೆಯಲ್ಲಿ 2nd ಅಧ್ಯಾಯ 7ನೇ ವಚನ. ಈ ಪರದೇಶ ಇದೆ ನೋಡ್ಕೊಂಡ್ಬರ ಹೋಗ್ಬಿಟ್ಟು. ಪ್ರಕಟಣೆ 2nd ಅಧ್ಯಾಯ 7ನೇ ವಚನ ಓದಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆ. ನೋಡ್ರ, ಆ ಪರದೇಶ ಏನಿದೆ? ಜೀವದಾಯಕ ವೃಕ್ಷದ ಹಣ್ಣಿದೆ ಅಂತೆ. ಇವಾಗ ನೀವೇಳ್ರಿ, ಜೀವದಾಯಕ ವೃಕ್ಷದ ಹಣ್ಣು ಫಸ್ಟ್ ಎಲ್ಲಪ್ಪ ಇತ್ತು? ಹಂಗಾದ್ರೆ ಪರದೇಶ ಏನು? ಹಂಗೆ ಇದೇ ಅಂತಂದ್ಬಿಟ್ರು ಈಡೇನ್ ಗಾರ್ಡನ್ ಬಗ್ಗೆ ಮಾತಾಡ್ತಾರೆ ಅದು. ಹಂಗೆ ಅಪೋಸ್ಟ್ಲ್ ಪೋಲು ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ರು ನೇಮ್ ಇನೀಗ. ಹಾಗೆ ಪರ್ಲಕ್ಕೆ ಹೋಗ್ಬಿಟ್ಟು ದೇವ್ರಕ್ಕೆ ಹೋಗಿ ಮೀಟ್ ಮಾಡ್ಕೊಂಬೋದ್ರ? ಏನ್ ಮೀನಿಂಗ್ ಅಂದರೆ ಕ್ರಿಸ್ತನ 1000 ವರ್ಷದಲ್ಲಿ ಅವರು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಆತನ ಒಂದು ರಾಜ್ಯ, ಮೂರನೇ ಆಕಾಶ, ಮೂರನೇ ಭೂಮಂಡಲದಲ್ಲಿ ನೀತಿ ವಾಸವಾಗಿರ್ತಾರಲ್ಲ ಆ ಪರದೇಶಿನಲ್ಲಿ, ಆ ಒಂದು ಇಡೀ ಭೂಮಿನ ಪರದೇಶ ಥರ ಮಾಡ್ಬೇಕಾದ್ರೆ ಆ ಭೂಮಿ ಕಂಡೀಷನ್ ಹೆಂಗಿರ್ತಾರೆ ಅಂದ್ಬಿಟ್ಟು ದರ್ಶನ ಮುಖಾಂತರ ಯಾರು ನೋಡ್ತಿದ್ದ? ಎಸ್, ನೋಡಿ ಬೈಬಲ್ಗೆ ಯಾರು ಡಿಕ್ಷನರಿ? ಬೈಬಲೇ ಡಿಕ್ಷನರಿ, ಮಾತಾಡೋಂಗಿಲ್ಲ. ಬೈಬಲ್ ಎಷ್ಟು ಕ್ಲಾರಿಟಿ ಇದೆ, ಹೌದಾ ಇಲ್ಲ? ಏನಂದ್ರೆ ಆ ಒಂದು ಪರದೇಶ ಮಧ್ಯದಲ್ಲಿರುವಂತ ಜೀವದಾಯಕರ ವೃಕ್ಷದ ಹಣ್ಣನ್ನು ತಿನ್ನಕ್ಕೆ ಪರ್ಮಿಷನ್ ಕೊಡ್ತಿದ್ರು. ಇದೇ ಜೀವದಾಯಕ ವೃಕ್ಷದ ಹಣ್ಣ ಆದ ಮತ್ತೆ ಅವಳು ಎಲ್ಲಿ ತಿನ್ಬಿಡ್ತಾರೆ ಅಂದ್ಬಿಟ್ಟು ದೇವ್ರೆ ಮಾಡಿದ್ರು. ಇಡೇ ದೊಡ್ಡದ ಹೊರಗೆ ಹೊಡ್ಸಿರ್ತಾನೆ. ಅಂದ್ರೆ ಈ ಏನು ತೊಡ್ತಿದ್ದೇನೋ ಜೀವದಾಯಕ ವೃಕ್ಷ. ಅಂದ್ರೆ ಪರದೇಶ ಏನು? ಪರಲೋಕ ಅಲ್ಲ. ಯಾವ ತಿಳ್ಕೊಂಡ್ರಿ ಪರದೇಶ ಪರಲೋಕ ಅಂದ್ರೆ? ಅದರ ಒಂದು ಕಾಲದಲ್ಲಿ ಇತ್ತು. ಅಂದ್ರೆ ಇಂಡಿಯನ್ ಮಾಡ್ತಾರೆ ಪರದೇಶ ಏನು ಅಂತ ಹೇಳೋದು, ಪರದೇಶನ ಹೊರದೇಶಕ್ಕೆ ಪರದೇಶ ಅಂತ ಹೇಳ್ತಾರೆ. ಅದರ ಪ್ಯಾರಾಡೈಸ್ ಅಂತ ಬರ್ತಾರೆ ಇಂಗ್ಲೀಷಲ್ಲಿ. ಪ್ಯಾರಾಡೈಸ್ ಅಂದ್ರೆ ಗ್ರೀಕಲ್ಲಿ ಬರುತ್ತೆ ವಾರ್ತೆ ಪ್ಯಾರಾಡಿಯಾಸ್ ಅಂತ.
ಪ್ಯಾರಡಿಯಾಸ್ ಅಂದ್ಬಿಟ್ಟು ಗ್ರೀಕ್ ವಾಕ್ಯಕ್ಕೆ ಏನು ಅರ್ಥ ಅಂದರೆ ಪಾರ್ಕ್ ಅಂತ, ಒಂದು ಈಡೇನ್ ತೋಟ ಬ್ಯೂಟಿಫುಲ್ ಆಗಿರ್ತಾರೆ. ಇಡೀ ಭೂಮಿನೇ ಕ್ರಿಸ್ತನ ಸಾಮರ್ಥ್ಯ ಹೆಂಗೆ ಮಾಡ್ತಾರೆ, ಸಮಸ್ತವನ್ನು ಸರಿ ಮಾಡಬೇಕು, ಭೂಮಿನ ಹೆಂಗಿರ್ತಾರೆ, ಪ್ಯಾರಡೈಸ್ ಇರ್ತಾರೆ. ಈ ಪ್ಯಾರಡೈಸ್ ಬಗ್ಗೆನೇ ಅಪೋಸ್ಟಲ್ ಪೌಲ್ಗೆ ದರ್ಶನ ಕೊಟ್ಟಿದ್ರು. ಅದು ಏನಂತ ಬಿಟ್ರು, ಇದ್ರ ಬಗ್ಗೆ ನೀನು ಬರಿಲೇಬೇಡ ಅಂತಂದ್ರು. ಯಾಕೆಂದರೆ ಇವೆಲ್ಲ ಒಂದು ಪರದೇಶದಲ್ಲಿ ನಡೆಯುವಂಥ ಘಟನೆಗಳು, ಐ ಮೀನ್ ಅಂದರೆ ಏನಂದರೆ ಈ ಒಂದು ಸಾವಿರಸದಲ್ಲಿ ನಡೆಯುವಂಥ ಒಂದು ಘಟನೆಗಳನ್ನ ಜಾನ್ ಮುಖಾಂತರ ದೇವ್ರು ಏನು ಮಾಡೋಕ್ಕೆ ಇಟ್ಟಿದ್ರು, ರೆವಲೇಷನಲ್ಲಿ ಇನ್ನೂ ರಿವೀಲ್ ಮಾಡೋಕ್ಕೆ ಇಟ್ಟಿದ್ರು. ಅದಕ್ಕೆ ಅಪೋಸ್ಟಲ್ ಪೌಲ್ಗೆ ಬರೀದಕ್ಕೆ ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ಹೇಳ್ಬಿಟ್ಟು ಥರ್ಡ್ ಹೆವೆನ್ ಅಲ್ಲಿ ಏನಂತ, ನಾಟ್ ಲಿಟ್ರಲಿ ಪರ್ಲೋಕ್ ಹೋಗೋದು ಥರ್ಡ್ ಹೆವೆನ್ ಅಂತ. ಅದು ನಮಗೆ ಬೈಬಲಲ್ಲಿ ಅಲ್ಲಿ ಅಲ್ಲೇನು ಬಂತು ಥರ್ಡ್ ಹೆವೆನ್ ಅಂತ ಇಂಗ್ಲೀಷ್ ಅಂತ, ನಿಮ್ಮ ಬೈಬಲ್ ಏನು ಬಂತು ಆಕಾಶದ ಬಂತು ಕರೆಕ್ಟ. ಅದಕ್ಕೆ ಬೈಬಲಲ್ಲಿ ನಮ್ಮ ಕೆಜಿಎಲ್ ಓದಬೇಕಾದ್ರೆ ಹೆವೆನ್ಸ್ ಅಂತ ವಾರ್ತೆಗೆ ಮೂರು ಅರ್ಥಗಳಿದೆ. ಇವಾಗ ನೀವು ಇದರಲ್ಲಿ ಇಂಗ್ಲೀಷಲ್ಲಿ ಓದಿದ್ರಿ, ಜೆನಿಸಿಸ್ ಒಂದು ಓದಿರೋಣ, ಆದಿಕಾಂಡ ಒಂದು ಒಂದು, ಆದಿಕಾಂಡ ಒಂದು ಒಂದು ನೋಡಿ, ಆದಿಯಲ್ಲಿ ದೇವರು ಆಕಾಶ, ವೆರಿ ಗುಡ್, ಇಂಗ್ಲೀಷ್ ಓದಿ ನೋಡೋಣ. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ದಿ ಅರ್ತ್. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ದ ಅರ್ತ್. ಕಟ ಹೆವೆನ್ ಮತ್ತೆ ಅರ್ತ್ ಸೃಷ್ಟಿ ಮಾಡುತ್ತೆ ಅದರ ಹೆವೆನ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಂಗೆ, ಸ್ವರ್ಗ ಅಂದ್ರೆ ದೇವರು ಫಸ್ಟ್ ಸ್ವರ್ಗ ಸೃಷ್ಟಿ ಮಾಡುದು, ಇಷ್ಟು ಮಾಡುದು ಭೂಮಿನ ಸೃಷ್ಟಿ ಮಾಡುದು. ಅದರ ಎಂಟನೇ ವಚನ ಓದಿದ್ದಾರೆ ಇಂಗ್ಲೀಷ್ ನೋಡೋಣ. ಹೇವೆನ್ ಹೆವೆನ್ ಸೃಷ್ಟಿ ಮಾಡುದು ಏನಪ್ಪ ತಮಾಷಿನ, ಅದೇ ಕಾಡಲ್ಲಿ ಬಂತು ಗುಮ್ಮಟಕ್ಕೆ ಆಕಾಶ ಒಂದು ಎಸಿತ್ರು ಕರೆಕ್ಟಾ, ಬಟ್ ಎಂಟನೇ ವಚನ ಆಕಾಶ ಬಂತು. ಅದಕ್ಕೆ ಇಂಗ್ಲೀಷ್ ಅಲ್ಲಿ ಹೆವೆನ್ಸ್ ಅಂದ್ರೆ ತ್ರೀ ಮೀನಿಂಗ್ಸ್ ಇದೆ. ಒಂದು ಲಿಟ್ರಲ್ ಅಬೌಡ್ ಆಫ್ ಗಾಡ್, ಪರಲೋಕದಲ್ಲಿ ಇರುವ ನಮ್ಮ ತಂದೆ, ಅದ್ರಲ್ಲಿ ಏನು ಡೌಟ್ ಇಲ್ಲ, ಪರಲೋಕ ಅಂದ್ರೆ ದೇವ್ರ ಇರುವಂತ ಸ್ಥಳನೇ ಅಂದೆ ಪರಲೋಕ. ಇದು ಒಂದೇ ಏನು. ಎರಡನೇ ಏನಂದ್ರೆ ಔಟರ್ ಯೂನಿವರ್ಸ್, ಅದೇ ಜೆನಿಸಿಸ್ ಒಂದು ಮಂದಲ್ಲಿ ಬರೋದು ಅದರ ಗಾಡ್ ಇನ್ ದ ಬಿಗಿನಿಂಗ್ ಕ್ರಿಯೇಟ್ ಇನ್ ದ ಹೆವೆನ್ಸ್ ಅಂತ ಅಂತಂದ್ರೆ ನಾಟ್ ಲಿಟ್ರಲ್ ಹೆವೆನ್ಸ್. ಅದರ ಸಾಮ್ಸ್ 19 ಒಂದು ಓದಿದ್ದಾರೆ, ಹಿಂಗೆ ಕೈ ಕಾಡಲ್ಲಿ ಅವ್ ಓದಲ್ಲ ಇಂಗ್ಲೀಷ್ ಓದಿ ನೋಡೋಣ. ಆಮೇಲೆ ಸಾಮ್ಸ್ 19:1 ನೀವು ಕಾಡಲ್ಲಿ ಯಾರು ಓದಿದ್ರಿ ನೋಡೋಣ, ಕೀರ್ತನೆ 19:1 ಗ್ಲೋರಿ ಆಫ್ ಗಾಡ್ ಅಂತಂದ್ಬಿಟ್ರು. ಅದರ ಯಾವ ಹೆವೆನ್ಸ್ ಇದೋ ಓದಿತೀನ, ಅದೇ ಆಕಾಶ. ಔಟ್ ಆಫ್ ಯೂನಿವರ್ಸ್ ಏನ ಡಿಕ್ಲೇರ್ ಮಾಡ್ತಾರೆ ದೇವರಿಗಿಂತ ಮಹಿಮೆ ಡಿಕ್ಲೇರ್ ಮಾಡ್ತಾರೆ ಇಂಗ್ಲೀಷಲ್ಲಿ. And the firmament allows, shows his hand. The firmament shows his handiwork. ತನ್ನ ಕೈ ಸೃಷ್ಟಿಯವರ ಕೆಲಸನ ಯಾರು ನೋಡ್ತಿದ್ದೆ, ಆಕಾಶ ಮಂಡಲವು ಅಲ್ಲಿರಂತ ಒಂದೊಂದು ನಕ್ಷತ್ರಗಳು ಯಾರ ಬಗ್ಗೆ ಕೇಳ್ತಾರೆ ಗೊತ್ತಾ, ದೇವರ ಬಗ್ಗೆ ಸಾಕ್ಷಿ ಅಂತ. ಅವ್ರಿಗೆ ಮಾತಿಲ್ಲ ಇಲ್ಲ ಶಬ್ದ ಇಲ್ಲ ಎಲ್ಲ ಮಾತಾಡ್ತಾರ ನಕ್ಷತ್ರ. ಆದ್ರೂ ಕೂಡ ಏನು ಸಾಕ್ಷಿ ನೋಡಿದ್ರೆ ಒಬ್ಬ ಮನುಷ್ಯ ಕತ್ತಲಲ್ಲಿ ಏನ್ರಿ ತಲೆ ಎತ್ಬಿಟ್ಟು ನೋಡಿದ್ರೆ ಸಾಕು ಸಣ್ಣಾಗಿ ಬಿಟ್ಟರೆ ಅಷ್ಟೊಂದು ನಕ್ಷತ್ರಗಳಂತೆ ಅಷ್ಟೊಂದು ಎಂತ ಗ್ರಹಗಳಂತೆ ಇದು ಮನುಷ್ಯನಿಗೆ ಜ್ಞಾನಕ್ಕೆ ಎತ್ತಿದ್ದಾರೆ ಅಂತ ಒಂದು ಇದು. ಅದರ ಇದೆಲ್ಲ ದೇವ್ರ ಬಗ್ಗೆ ಸಾಕ್ಷಿ ಕೊಡ್ತಾರೆ ಅಂತ ಅಂದ್ರೆ ಇದೇ ಹೆವೆನ್ಸ್ ಸೆಕೆಂಡ್ ಹೆವೆನ್ ಏನಂದ್ರೆ ಆ ದೇವರು ಯೂನಿವರ್ಸ್. ಥರ್ಡ್ ಹೆವೆನ್ ಯಾವ್ದು ಅಂತಂದ್ರೆ ಈ ಭೂಮಿಗಿರಂತ ಅಟ್ಮಾಸ್ಫಿಯರ್. ಇದಕ್ಕೂ ಏನ್ ಮಾಡ್ತಾರೆ ಹೆವೆನ್ ಸೆಕೆಂಡ್ ಕರೆಗಂಟಲ್ಲ ಹೆವೆನ್ ಅಂಡ್ ಅರ್ತ್ ಪಾಸ್ ಅವೇ ಅಂದ್ರ ದೋ ಹೆವೆನ್ ಅಂಡ್ ಅರ್ತ್ ಪಾಸ್ ಅವೇ ಏನ್ರಿ ಮೈ ವರ್ಡ್ ಶಲ್ ನೆವರ್ ಪಾಸ್ ಅವೇ. ಈಗಿರಂತ ಭೂಮಿ ಆಕಾಶ ಅಳ್ದ್ರು ಸರಿ ಇದು ದೇವ್ರ ಮಾತು ಯಾವತ್ತು ತ್ರೀ ವರ್ಲ್ಡ್ ಅಂದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ನಾವೇನು ಮುಖ್ಯ ಕಲ್ತೀನಿ ಅಂದ್ರೆ ಮೂರು ವ್ಯವಸ್ಥೆಗಳು ಒಂದೇ ಭೂಮಿಯಲ್ಲಿರೋಂತ ಮೂರು ವಿಧವಾದಂತ ವ್ಯವಸ್ಥೆ ಹೊರತು ಏನೋ ಬೇರೆ ಬೇರೆ ಗ್ರಹಗಳು ಅಲ್ಲ. ಕರೆಕ್ಟಾ, ಮೊದಲೇ ಲೋಕದಲ್ಲಿ ಒಂದು ವ್ಯವಸ್ಥೆ ಇತ್ತು ಅದನ್ನ ಜಲಪಲ್ಲಿ ನಾಶ ಮಾಡಿದ್ರು. ಇವಾಗ ಒಂದು ವ್ಯವಸ್ಥೆ ಇದೆ, ಇದು ದೇವ್ರೇ ಮಾಡ್ತಾರೆ ದೇವರ್ತನ ಕೋಪಾಗ್ನಿ ನಾಶ ಮಾಡ್ತಾರೆ. ಇದಾಗಿ ನಂತರ ಏನ್ರಿ ನೂತನ ಒಂದು ಇನ್ನು ವ್ಯವಸ್ಥೆ ಬರ್ತದೆ, ಅದು ಯಾರಾದ್ರೆ ಕ್ರಿಸ್ತನ ಒಂದು ವ್ಯವಸ್ಥೆ. ಸಮಾಧಾನ ಕರ್ತನು ನೀತಿನ ಗುರುತ ಸ್ಥಾಪನೆ ಮಾಡ್ತಾರೆ. ಅವಾಗ ಯಾವತ್ತು ಹೆಂಗಿದ್ರೆ ಸಮಾಧಾನ ಶಾಂತಿ ಗುರುತು. ಓಕೆಟ್ರ, ಇವತ್ತಿನ ಸಬ್ಜೆಕ್ಟಲ್ಲಿ ಏನೋ ಡೌಟ್ಸ್ ಇದ್ರೆ ಮಾತ್ರ ಕೇಳಿ ಅಲ್ಲ, ಏನೈತಲ್ಲ ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ.